ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಕಾರ್ಯಕ್ರಮ 89ನೇ ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜೆಯವರಿಗೂ ಮತ್ತೆ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾರ್ ಬಾಬುಜಿಯವರಿಗೂ ಮತ್ತೆ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ಗಳು, ಎಲ್ಲ ಆಶ್ರಮ ಮಾಸ್ಟರ್ಸ್ಗಳು ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತೇವೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಈಗ ಪ್ರಾರಂಭಿಸ್ತಾ ಇದ್ವಿ. ಇದರಲ್ಲಿ 1 ಗಂಟೆ ಕಾಲದಲ್ಲಿ ಮೊದಲನೇದಾಗಿ ಒಂದು 10 ನಿಮಿಷ ಕಾಲ, 8 ನಿಮಿಷ ಕಾಲ ಈಗ ಚಂದ್ರನಾಡಿ ಪ್ರಾಣಾಯಾಮ, ಸೂರ್ಯನಾಡಿ ಪ್ರಾಣಾಯಾಮ ಮತ್ತೆ ನಾಡಿ ಶೋಧನ ಪ್ರಕ್ರಿಯೆ, ಈ ಮೂರು ಮಾಡಿಕೊಂಡು ಆಮೇಲೆ ಧ್ಯಾನವನ್ನು ಅಭ್ಯಾಸ ಮಾಡೋಣ. ದಯವಿಟ್ಟು ಎಲ್ಲರೂ ಈಗ ಚಂದ್ರನಾಡಿ ಪ್ರಾಣಾಯಾಮ ಶುರು ಮಾಡೋಣ. ಚಂದ್ರನಾಡಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಮಾಡ್ತಾ ಹೋಗಿ. ಈಗ ಎಡಗೈಯಲ್ಲಿ ಈ ತರ ಚಿನ್ಮುದ್ರೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಬಲಗೈಯಲ್ಲಿ ಎರಡು ಬೆರಳು ಈ ತರ ಮುಚ್ಚಿ, ಇದು ಒಂದು ವಿಷ್ಣು ಮುದ್ರ ಆಗತ್ತೆ. ವಿಷ್ಣು ಮುದ್ರನು ಮೂಗು ಮೇಲೆ ಇಟ್ಕೊಳ್ಳಿ. ಈಗ ಚಂದ್ರನಾಡಿ ಪ್ರಾಣಾಯಾಮ ಅಂದ್ರೆ ಬಲಗೈ ರಂಧ್ರವನ್ನು ಕ್ಲೋಸ್ ಮಾಡಿ, ಎಡಗೈ ಮಾತ್ರ, ಎಡಗಡೆ ಅಂತ ರಂಧ್ರ ಇದೆಲ್ಲ ಅದರಿಂದ ಗಾಳಿ ತಗೊಂಡೋದು ಬಿಡೋದು, ಅಂದ್ರೆ ಶ್ವಾಸ ತಗೊಂಡೋದು ಬಿಡೋದು. ಓಕೆ, ಸೊ ಅಂದ್ರೆ ಎಡಗಡೆಯಿಂದನೇ ತಗೊಂತೀವಿ, ಎಡಗಡೆಯಿಂದನೇ ಬಿಡ್ತೀವಿ. ಇದನ್ನೇ ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಎಲ್ಲರೂ ಮಾಡ್ತಾ ಹೋಗಿ ಸ್ನೇಹಿತರೆ. ಬೇಗವಂತೂ ಮಾಡ್ಬೋದು, ನಿಧಾನವಾಗಿ ಮಾಡ್ಬೋದು. ನಿಧಾನವಾಗಿ ಈ ತರ ನಿಧಾನವಾಗಿ ಮಾಡ್ಬೋದು, ಇಲ್ಲಾಂದ್ರೆ ಬೇಗವಂತ ಮಾಡ್ಬೋದು. ಎಲ್ಲ ಮಾಡ್ತಾ ಹೋಗಿ, ಎಡಗಡೆಯಿಂದ ತಗೊಳ್ಳೋದು, ಎಡಗಡೆಯಿಂದ ಬಿಡೋದು, ಇದು ಚಂದ್ರನಾಡಿ ಪ್ರಾಣಾಯಾಮ. ಸ್ನೇಹಿತರೆ, ಈ ಚಂದ್ರನಾಡಿ ಪ್ರಾಣಾಯಾಮ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಯಾವಾಗ ನಮ್ಮ ದೇಹದಲ್ಲಿ ಹೆಚ್ಚು ಉಷ್ಣತೆ ಇರ್ತದೋ ತಂಪು ಮಾಡೋಕ್ಕೆ, ಅಂದ್ರೆ ಈಗಾಗಲೇ ಉಷ್ಣ ಬಿಸಿಲ ಕಾಲದಲ್ಲಿ ಹೇಳ್ಬೇಕಂದ್ರೆ ಒಂದು ಸನ್ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ, ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ಜ್ವರ ಬಂದೆ, ಸನ್ ಸ್ಟ್ರೋಕ್ ಬಂದೆ, ಹೆಚ್ಚು ಉಷ್ಣತೆ ಇದೆ ಆಚೆ ಕಡೆ ದೇಹ ಒಳಗಡೆ ಅಂತಂದ್ರೆ ಈ ಪ್ರಾಣಾಯಾಮವನ್ನು ಅಳವಡಿಸ್ಕೊಳ್ಳಿ. ಇದು ಚಂದ್ರನಾಡಿ ಪ್ರಾಣಾಯಾಮ, ದೇಹವನ್ನು ತಂಪು ಮಾಡುತ್ತೆ. ಮತ್ತೆ ಅದೊಂದೇ ಅಲ್ಲ, ಈ ನಾವು ಯಾವಾಗ ಎಡಗಡೆ ಶ್ವಾಸ ತಗೊಂಡು ಎಡಗಡೆ ಬಿಡ್ತಾ ಇದೀವೋ ಅವಾಗ ಬಲಗಡೆ ಇರುವಂತ ಮೆದುಳು ಉತ್ತೇಜಿತ ಆಗುತ್ತೆ. ಬಲಗಡೆ ಮೆದುಳು ಉತ್ತೇಜಿತ ಆಗುತ್ತೆ, ಅದು ಪ್ರಧಾನವಾದಂಥ ವಿಷಯ. ಬಲಗಡೆ ಇರುವಂತ ಮೆದುಳು ಉತ್ಪನ್ನ ಉತ್ತೇಜಿತ ಆದರೆ ಏನಾಗುತ್ತೆ, ಸೃಜನಾತ್ಮಕತೆ ಹೆಚ್ಚಾಗುತ್ತೆ, ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗ್ತದೆ. ಅದು ಪ್ರಧಾನ ವಿಷಯ, ಪ್ರಾಮುಖ್ಯತೆ ಇರುವಂತ ವಿಷಯ ಅದು. ಯಾವಾಗ ಬಲಗಡೆ ಮೆದುಳು ಉತ್ತೇಜಿತ ಆಗುತ್ತೋ, ಸೃಜನಾತ್ಮಕತೆ ಹೆಚ್ಚಾಯಿತು ಅಂದರೆ ಒಳ್ಳೆ ಆಲೋಚನೆಗಳು, ಒಳ್ಳೆ ಯೋಚನೆಗಳು ಎಲ್ಲಾನು ಒಳ್ಳೆ ಯೋಚನೆಗಳೇ ಬರ್ತದೆ, ಯಾವುದು ಕೆಟ್ಟದಂತೂ ಯೋಚನೆಗಳು ಬರಲ್ಲ. ಮತ್ತೆ ಹೆಚ್ಚಾಗಿ ಈ ತರ ಸೈಂಟಿಸ್ಟು, ಕವಿ ಆಗ್ತಾರೆ, ಇಲ್ಲಾಂದ್ರೆ ಒಂದು ಒಳ್ಳೆ ಸಿಂಗರು, ಇಲ್ಲಾಂದ್ರೆ ಈ ತರ ಒಳ್ಳೆ ಒಳ್ಳೆ ಈ ಸೃಜನಾತ್ಮಕ ಸಂಬಂಧ, ಕ್ರಿಯೇಟಿವಿಟಿ ಸಂಬಂಧ ಹೆಚ್ಚು ವಿಷಯಗಳು ತೊಡಗಿಸ್ಕೊತಾರೆ, ಆ ಲಕ್ಷಣಗಳು ಹೆಚ್ಚಾಗ್ತಾ ಹೋಗ್ತದೆ. ಸ್ನೇಹಿತರೆ, ಇನ್ನೊಂದು 1 ನಿಮಿಷ ಮಾಡಿ, ಎಡಗಡೆ ತಗೊಂಡೋದು, ಎಡಗಡೆ ಬಿಡೋದು, ಇದು ಚಂದ್ರನಾಡಿ ಪ್ರಾಣಾಯಾಮ. ಇದೇ ನಾವು ಎಡನಾಡಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಯೋಗಶಾಸ್ತ್ರ ಪ್ರಕಾರ ಎಡನಾಡಿ, ಈ ಚಂದ್ರನಾಡಿನೇ ಯೋಗ ಎಡನಾಡಿ ಅಂತ ಕೇಳ್ತೀವಿ. ಅಂದ್ರೆ ಎಡಗಡೆ ಇರುವಂತ, ಎಡಗಡೆ ಪ್ರವಹಿಸ್ತಾ ಇರುವಂತ ನಾಡಿ ಯಾವುದಪ್ಪ ಅಂದ್ರೆ ಎಡನಾಡಿ. ಈಗ ನೆಕ್ಸ್ಟ್ ಈಗ ಸೂರ್ಯನಾಡಿ ಪ್ರಾಣಾಯಾಮ ಮಾಡೋಣ. ಈಗ ಎಡಗಡೆ ಕ್ಲೋಸ್ ಮಾಡ್ಕೊಳ್ಳಿ, ಬಲಗಡೆ ಮಾತ್ರ ತಗೊಂಡು ಬಲಗಡೆ ಮಾತ್ರ ಬಿಡ್ತಾ ಹೋಗಿ. ಈ ಪ್ರಾಣಾಯಾಮವನ್ನು ಸೂರ್ಯನಾಡಿ ಪ್ರಾಣಾಯಾಮ, ಇಲ್ಲಾಂದ್ರೆ ಯೋಗಶಾಸ್ತ್ರ ಪ್ರಕಾರ ಪಿಂಗಲನಾಡಿ ಪ್ರಾಣಾಯಾಮ ಅಂತ ಕೇಳ್ತೀವಿ ಸ್ನೇಹಿತರೆ. ಪಿಂಗಲನಾಡಿ ಪ್ರಾಣಾಯಾಮ, ಇದರಿಂದ ದೇಹದಲ್ಲಿ ಯಾವಾಗ ಬಲಗಡೆ ರಂಧ್ರದಿಂದ ತಗೊಂಡು ಬಲಗಡೆನೆ ಬಿಡ್ತಾ ಇದೀವೋ
ಇದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗತ್ತೆ. ಉಷ್ಣತ ಜಠರಾಗ್ನಿ ಹೇಳ್ಬೇಕಾದ್ರೆ, ಜಠರಾಗ್ನಿ ಅಂದರೆ ನಿಮ್ಮ ಜೀರ್ಣಕೋಶದಲ್ಲಿ ಜಠರಾಗ್ನಿ ಆ ರಸ ಹೆಚ್ಚಾಗ್ತಾ ಹೋಗ್ತದೆ, ರಸಸ್ರಾವನು ಅದು ಹೆಚ್ಚು ಸ್ರಾವ ಆಗ್ತದೆ. ಇದರಿಂದ ಚೆನ್ನಾಗಿ ಜೀರ್ಣಕೋಶ ಅಂದರೆ ಜೀರ್ಣಾಶಯ ಚೆನ್ನಾಗತ್ತೆ. ಜೀರ್ಣ ಚೆನ್ನಾಗಿದ್ರೆ ಯಾವುದೇ ಅಜೀರ್ಣ ಮಲಬದ್ಧತೆ ಇಂಥ ಸಮಸ್ಯೆಗೆ ಬರಲ್ಲ. ಅಂದರೆ ಯಾವಾಗಲೂ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾ ಇರ್ತಾರೆ, ಯಾವಾಗಲೂ ಏನು ಹೇಳ್ತಾರೆ ಅವರು ಅಂದರೆ, ನೀವು ಊಟ ಆದಮೇಲೆ ಎಡಗಡೆ ಕೈ ಕೆಳಗಡೆ ಇಟ್ಕೊಂಡು ಮಲ್ಲಿಗೆ ಅಂತ ಹೇಳ್ತಾರೆ. ಎಡಗಡೆ ಕೈ ಕೆಳಗಡೆ ಇಟ್ಕೊಂಡು ಮಲ್ಲಿಗೆ ಅಂತ ಅಂದರೆ, ಯಾವಾಗ ಎಡಗಡೆ ಕೈ ನಮ್ಮ ತಲೆ ಹಿಂದುಗಡೆ ಇಟ್ಕೊಂಡು ಮಲಗಿತೀವೋ ಆವಾಗ ಈ ಬಲಗಡೆ ಶ್ವಾಸ ಶುರು ಆಗುತ್ತೆ. ಅಂದರೆ ಈ ಸೂರ್ಯನಾಡಿ ಶ್ವಾಸ ಅನ್ನೋದು ಕೆಲಸ ಮಾಡ್ತಾ ಹೋಗ್ತದೆ. ಆವಾಗ ನಮ್ಮ ದೇಹದಲ್ಲಿ ಈ ಉಷ್ಣತೆ ಹೆಚ್ಚಾಗ್ತದೆ, ಜಠರಾಗ್ನಿ ಹೆಚ್ಚಾಗ್ತದೆ, ಚೆನ್ನಾಗಿ ಪಚನ ಆಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ಪ್ರಧಾನ ಕಾರಣ. ಇದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವಾಗ ಈ ಕೋಲ್ಡು, ಟ್ಯೂಬರ್ಕ್ಯುಲೋಸಿಸ್ಸು, ಮತ್ತೆ ನಿಮೋನಿಯಾ, ಈ ಬ್ರಾಂಕೈಟಿಸ್ಸು ಇಂಥ ವ್ಯಾಧಿಗಳೆಲ್ಲ, ಯಾವುದೇ ಶ್ವಾಸಕೋಶಗಳು ಮತ್ತೆ ತಂಪು ತಂಪದಿಂದ ಆಗಿರುವಂಥ ಯಾವುದೇ ಸಮಸ್ಯೆಗಳು ವ್ಯಾಧಿಗಳು ಚೆನ್ನಾಗಿ ನಿವಾರಣೆ ಆಗುತ್ತೆ, ವೇಗವಂತವಾಗಿ ಗುಣ ಆಗುತ್ತೆ. ಇದು ಪ್ರಧಾನ ವಿಷಯ. ಅದು ಒಂದೇ ಅಲ್ಲ, ಇದರಿಂದ ಹೇಳ್ಬೇಕಂದ್ರೆ ನಮ್ಮ ಲೆಫ್ಟ್ ಮೆದುಳು, ಈ ಸೊ ಲೆಫ್ಟ್ ಅಂದರೆ ಎಡಗಡೆ ಇರುವಂಥ ಅರ್ಧಗೋಲ, ಎಡಗಡೆ ಇರುವಂಥ ಮೆದುಳು ಉತ್ತೇಜಿತ ಆಗತ್ತೆ. ಅದು ಉತ್ತೇಜಿತ ಆಗುತ್ತೆ ಏನಾಗತ್ತೆ ಅಂದರೆ, ಖಂಡಿತವಾಗಿ ನಾವು ಹೆಚ್ಚು ತಾರ್ಕಿಕವಾದ ಲಕ್ಷಣಗಳು, ತಾರ್ಕಿಕವಾದ ಗುಣಗಳು ಹೆಚ್ಚಾಗ್ತದೆ. ಯಾವಾಗಲೂ ಲಾಜಿಕ್ಕಾಗಿ ಥಿಂಕ್ ಮಾಡ್ತಾ ಇರ್ತೀವಿ, ತಾರ್ಕಿಕವಾಗಿ ಮಾತಾಡ್ತಾ ಇರ್ತೀವಿ, ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ದಿನದಿನ ನಮಗೇನು ಬೇಕಾಗಿದೆ ಅಂದರೆ ಇಂಥ ಮೆದುಳೇ ಬೇಕಾಗಿದೆ. ಪ್ರತಿದಿನ ನಮಗೇನು ಯಾವ ಮೆದುಳು ಬೇಕು, ಲೆಫ್ಟ್ ಮೆದುಳೇ ಬೇಕಾಗುತ್ತೆ. ಪ್ರತಿದಿನ ನಾವು ಮಾಡೋ ಕೆಲಸದಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋದು, ಹೆಚ್ಚು ಜನ ಈ ಭೂಮಿ ಮೇಲೆ ತೊಡಗಿಸೋಣಂಥ ಒಂದೇ ಒಂದು ಮೆದುಳು ಏನಪ್ಪ ಅಂದರೆ ಲೆಫ್ಟ್ ಬ್ರೈನ್, ಅದೇ ಎಡಗಡೆಗಳಂಥ ಮೆದುಳು. ಅದು ಈ ಸೂರ್ಯನಾಡಿ ಪ್ರಾಣಾಯಾಮದಿಂದ ಹೆಚ್ಚು ಉಚ್ಚೇತ ಆಗುತ್ತೆ, ಉತ್ತೇಜಿತ ಚೆನ್ನಾಗಾಗ್ತದೆ. ಇದು ಅರ್ಥ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ ಎಲ್ಲರೂ ಈ ಅಂದರೆ ನಾಡಿ ಶೋಧನ ಪ್ರಕ್ರಿಯೆ ಈಗ ಎರಡು ಮುಗಿಯಿತು. ನಾಡಿ ಶೋಧನ ಪ್ರಕ್ರಿಯೆ ಇಲ್ಲಾಂದರೆ ಆಲ್ಟರ್ನೇಟಿವ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಆ ನಾಡಿ ಶೋಧನ ಪ್ರಕ್ರಿಯೆ ಏನಪ್ಪ ಅಂತಂದರೆ ನೋಡಿ, ಈಗ ಎಡಗಡೆ ತಗೊಂಡೋದು ಮತ್ತೆ ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ಬಿಡೋದು. ಓಕೆ, ಈ ಥರ ಮತ್ತೆ ಈ ಬಲಗಡೆ ತಗೊಂಡೋದು ಎಡಗಡೆ ಬಿಡೋದು. ಈ ಥರ ಎಡಗಡೆ ತಗೊಂಡೋದು ಬಲಗಡೆ ಬಿಡೋದು, ಮತ್ತೆ ಬಲಗಡೆ ತಗೊಂಡೋದು ಎಡಗಡೆ ಬಿಡೋದು. ಈ ಥರ ಮಾಡ್ತಾ ಹೋಗಿ, ಇನ್ನೊಂದು 2 ನಿಮಿಷ ಮಾಡಿ, 2 ನಿಮಿಷ ಮಾಡ್ತಾ ಹೋಗಿ ದಯವಿಟ್ಟು. ಈ ನಾಡಿ ಶೋಧನ ಪ್ರಕ್ರಿಯೆ ಇದು ಮಾಡಿದರೆ ನಮ್ಮ ದೇಹದಲ್ಲಿ ಈ ಉಷ್ಣತೆ ಮತ್ತು ಹೇಳ್ಬೇಕಂದ್ರೆ ಈ ಚಳಿ ತಂಪು ಎರಡನ್ನೂ ಬ್ಯಾಲೆನ್ಸ್ ಆಗತ್ತೆ, ಎರಡೂ ಬ್ಯಾಲೆನ್ಸ್ ಆಗತ್ತೆ ಚೆನ್ನಾಗಿ ನಮ್ಮ ದೇಹದಲ್ಲಿ. ಅದು ತುಂಬ ಒಳ್ಳೆ ಪ್ರಕ್ರಿಯೆ ಇದು. ಎಡನಾಡಿ ಪಿಂಗಲ್ ನಾಡಿ ಎರಡನ್ನೂ ಆಕ್ಟಿವೇಟ್ ಮಾಡ್ತಾ ಕೊನೆಯದಾಗಿ ಈ ಎರಡೂ ಶ್ವಾಸಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ, ಸಮತೋಲ್ಯಗೊಳಿಸ್ತದೆ. ಇದೇ ಕೊನೆಯದಾಗಿ ಸುಷುಮ್ನ ನಾಡಿ ಅನ್ನೋದು ಉತ್ತೇಜಿತ ಆಗಕ್ಕೆ, ಸುಷುಮ್ನ ನಾಡಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ತುಂಬ ಪ್ರಾಧಾನ್ಯತೆ ಕೊಡ್ತದೆ, ಅಂದರೆ ತುಂಬ ಒಳ್ಳೆಯದಾಗತ್ತೆ. ಮಾಡ್ತಾ ಹೋಗಿ. ಒಂದು ನಿಮಿಷ ಕಾಲ ಮಾಡಿ. ಸುಷುಮ್ನ ನಾಡಿ ಈ ಆಲ್ಟರ್ನೇಟ್ ಬ್ರೀತಿಂಗ್ ಅಂದರೆ ತಂಪುವನ್ನು ಉಷ್ಣತನ್ನು ಎರಡನ್ನೂ ಸಮತೋಲ್ಯಗೊಳಿಸುವುದು, ಅದ್ಭುತವಾದ ಪ್ರಾಣಾಯಾಮ ಪ್ರಕ್ರಿಯೆ. ಲಾಸ್ಟ್ ಒಂದು 30 ಸೆಕೆಂಡ್ ಸ್ನೇಹಿತರೆ.
ರೈಟ್ ಸ್ನೇಹಿತರೆ, ಹಾಗೆ ಎಲ್ಲರನ್ನು ಚಿನ್ಮುದ್ರೆ ಇಟ್ಕೊಂಡು ಕಣ್ಮುಚ್ಕೊಂಡು 2-3 ಸೆಕೆಂಡ್ ನಿಮ್ಮ ಶ್ವಾಸವನ್ನು ಗಮನಿಸ್ಕೊಳ್ಳಿ. ಎಲ್ಲರೂ ನಿಲ್ಲಿಸ್ಬೋದು ಈಗ. ಮೇಲೆರಡು ಕೈಗಳು ಕಣ್ಮೇಲೆ ಮುಚ್ಕೊಳ್ಳಿ 2 ಸೆಕೆಂಡ್ ಕಾಲ. ರೈಟ್ ಓಕೆ ಓಕೆ ಸ್ನೇಹಿತರೆ, ಈಗ ಎಲ್ಲರನ್ನು ನಮ್ಮ ನಿಧಾನವಾಗಿ ಆರಾಮಾಗಿ ಎಲ್ಲರನ್ನು ಧ್ಯಾನ ಭಂಗಿಗೆ ಬನ್ನಿ. ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಧ್ಯಾಸ ಎಲ್ಲರನ್ನು ಶುರು ಮಾಡ್ಕೊಳ್ಳಿ, ಪ್ರಾರಂಭಿಸ್ಕೊಳ್ಳಿ. ಸುತ್ತು ಕತ್ತಲೆ ಮಾಡ್ಕೊಳ್ಳಿ, ಬೆನ್ನು ನಿಟ್ಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಎರಡು ಕೈಗಳು ಕ್ರಾಸ್ ಮಾಡ್ಕೊಳ್ಳಿ, ಈ ಥರ ಎರಡು ಕೈಗಳು ಕ್ರಾಸ್ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ ಕೆಳಗಡೆ, ಈ ಥರ ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಬೆನ್ನಿಟ್ಟಾರಾಗಿ ಕೂತ್ಕೊಳ್ಳಿ. ಸ್ಪೆಕ್ಸ್ ಇದ್ದರೆ ಸ್ಪೆಕ್ಸ್ ತೆಗೆದು ಪಕ್ಕ ಇಟ್ಕೊಳ್ಳಿ. ಒಂದು ಲೋಟೆ ಉಗುರು ಬೆಚ್ಚ ನೀರು ಕುಡಿಬೋದು, ಇನ್ನೊಂದು ಲೋಟೆ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ, ಧ್ಯಾನ ತದನಂತರ ಕುಡಿಬೋದು. ಈಗ ನಿಧಾನವಾಗಿ ಎಲ್ಲರನ್ನು ಆರಾಮಾಗಿ ಎಲ್ಲರನ್ನು ನಿಧಾನವಾಗಿ ಸಹಜವಾಗಿ ಮೃದುವಾಗಿ ನಿಮ್ಮ ಎರಡು ಕಣ್ಣುಗಳು ಮುಚ್ಚಿಕೊಳ್ಳಿ ನಿಧಾನವಾಗಿ. ಪ್ರತಿಯೊಬ್ಬರು ಸ್ನೇಹಿತರೆ, ಈಗ ನಿಮ್ಮ ಉಸಿರಾಟದ ಸಹಜವಾದ ಉಸಿರಾಟ ಏನು ನಡೀತಾ ಇದೋ ಅದು ಗಮನಿಸ್ತಾ ಕೂತ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಆರಾಮಾಗಿ ಕೂತ್ಕೊಂಡು ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಮಾಡ್ತಾ ಹೋಗಿ. ಶ್ವಾಸದ ಮೇಲೆ ಗಮನ ಕೊಡಿ, ಯಾವುದೇ ಯೋಚನೆ ಬಂದರೆ ಯೋಚನೆ ಕತ್ತರಿಸಿ, ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಯಾವುದೇ ಮಂತ್ರ ಜಪ ನಾಮ ನಾಮಸ್ಮರಣ ಯಾವುದು ಮಾಡ್ಕೋಬಿಡಿ. ಹೆಚ್ಚು ಪೂರಕ ಹೆಚ್ಚು ರೇಚಕ ಕುಂಭಕ ಆದರೂ ಯಾವುದು ಮಾಡ್ಕೋಬಿಡಿ, ಅಂದರೆ ಶ್ವಾಸವನ್ನು ನಿಯಂತ್ರಿಸಬೋಗ್ಬಿಡಿ. ಸಹಜವಾದ ಉಸಿರಾಟ ಏನಿದೆಯೋ ಅದು ನಡೀಬೇಕಾಗತ್ತೆ, ಆ ಸಹಜವಾದ ಉಸಿರಾಟವನ್ನೇ ನಾವು ಗಮನಿಸಬೇಕಾಗತ್ತೆ. ಧ್ಯಾನ ಮೊದಲನೇ ನಿಯಮ, ಸಹಜವಾದ ಉಸಿರಾಟವನ್ನು ಗಮನಿಸಿದರೆ ನಮ್ಮ ಆಲೋಚನೆಗಳು ಶೂನ್ಯವಾಗ್ತದೆ, ಅಂದರೆ ಆಲೋಚನೆಗೆ ಮತ್ತು ನಮ್ಮ ಶ್ವಾಸಕ್ಕೆ ನೇರ ಸಂಬಂಧ ಇದೆ. ಉಸಿರಾಟವನ್ನು ಗಮನಿಸಿ ಯೋಚನೆಗಳು ಶೂನ್ಯ ಮಾಡಿ ನಿಮ್ಮ ಮನೋಮಯ ಕೋಶದಲ್ಲಿ, ಇದೇ ಮೊದಲನೇ ನಿಯಮ. ಧ್ಯಾನದ ಎರಡನೇ ಕಾನೂನು ಏನಿರುತ್ತೆ, ಯಾವಾಗ ನಿಮ್ಮ ಮನಸ್ಸು ಶೂನ್ಯ ಆಗ್ತದೋ ಹೆಚ್ಚು ಪ್ರಮಾಣದಲ್ಲಿ ನಿಮ್ಮ ವಿಶ್ವಶಕ್ತಿ ನಿಮ್ಮ ಒಳಗಡೆ ನಿಮ್ಮ ಬ್ರಹ್ಮರಂಧ್ರ ಇಲ್ಲಾಂದರೆ ಸಹಸ್ರಾರ ಚಕ್ರದಿಂದ ನಿಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ, ಅದೇ ನಿಮ್ಮ ಪ್ರಾಣಮಯ ಕೋಶದಲ್ಲಿ ನೇರವಾಗಿ ಪ್ರವೇಶ ಆಗತ್ತೆ. ನೇರವಾಗಿ ಪ್ರವೇಶ ಆಗಿದರೆ ಒಳಗಡೆ ಇರುವಂಥ 2,72,000 ನಾಡಿಗರು ಅವೆಲ್ಲನೂ ಶುದ್ಧಿಗೊಳಿಸ್ಕೊತದೆ, ಶುದ್ಧೀಕರಣ ಆಗತ್ತೆ. ಅದು ಪ್ರಾಧಾನ್ಯದಿರುವಂಥ ಅಂಶ, ತುಂಬ ಶ್ರೇಷ್ಠವಾದ ವಿಷಯ. ಯಾಕಂದರೆ ಎಲ್ಲ ನಾಡಿಗಳು ಯಾವಾಗ ಸ್ವಚ್ಛವಾಗತ್ತೋ ಸ್ವಚ್ಛಗೊಳಿಸ್ಕೊತೀವೋ ನಮ್ಮ ಹಿಂದಿನ ಜನ್ಮದ ಕರ್ಮಗಳೆಲ್ಲನೂ ಕರಗಿಸ್ತವೆ, ಎಲ್ಲ ಕರಗೋಗ್ತದೆ ಹಿಂದಿನ ಜನ್ಮ ಕರ್ಮಗಳು. ಯಾವಾಗ ಹಿಂದಿನ ಕರ್ಮಗಳೆಲ್ಲ ಶುದ್ಧೀಕರಣ ಸ್ವಚ್ಛಗೊಳಿಸ್ಕೊತೀವೋ ನಮ್ಮ ಒಳಗಡೆ ಇರುವಂಥ ದೈಹಿಕ ಮಾನಸಿಕ ಸಾಮಾಜಿಕ ಅನಾರೋಗ್ಯ ಎಲ್ಲ ಹೊರಟೋಗ್ತದೆ, ನಾವು ಎಲ್ಲ ರೋಗಗಳನ್ನು ಗುಣಪಡಿಸ್ಕೋಬೋದು. ಅದು ಎರಡನೇ ನಿಯಮ ಹೇಳುವಂಥದ್ದು. ಮೂರನೇ ನಿಯಮ ಏನಿರ್ತದೆ ಅಂದರೆ, ಈ ವಿಶ್ವಶಕ್ತಿ ಅನ್ನೋದು ತುಂಬ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಇನ್ನೂ ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಂಡು ನಮ್ಮ ಈ ವಿಶ್ವಶಕ್ತಿ ಅನ್ನೋದು ಇನ್ನೂ ಹೆಚ್ಚಾಗಿ ನಾವು ಸಂಗ್ರಹಿಸ್ಕೊಂಡ್ರೆ, ಕೊನೆಯದಾಗಿ ನಮ್ಮ ಮೂರನೇ ಕಣ್ಣು ಶಕ್ತಿ ಏನಿದೆಯೋ ನಮ್ಮ ಎಲ್ಲರ ಒಳಗಡೆ ಶಿವನಿಗಿರುವಂಥ, ಶಿವನಿಗೆ ಮೂರನೇ ನೇತ್ರ ತ್ರಿನೇತ್ರ ಅಂತ ಹೇಳ್ತೀವಿ, ಅದೆಲ್ಲ ಪ್ರತಿಯೊಬ್ಬರಿಗಿದೆ, ಪ್ರತಿ ಮಾನವನಿಗಿದೆ. ಅದನ್ನು ಸಕ್ರಗೊಳಿಸ್ಕೊತೀವಿ, ಉತ್ತೇಜಿತ ಮಾಡ್ತೀವಿ, ಉತ್ಪನ್ನ ಆಗತ್ತೆ ಮೂರನೇ ಕಣ್ಣು ಉತ್ತೇಜಿತ. ಅದು ಮೂರನೇ ನಿಯಮ ಇರೋದು, ಧ್ಯಾನದ ಮೂರನೇ ಕಾನೂನು ನಮಗೆ ಇರುವಂಥ ವಿಷಯ.
ಪ್ರತಿಯೊಬ್ಬರಿಗೂ ಸಕ್ರಿಯಗೊಳಿಸ್ಕೊಂತದೆ. ಅದು ಕೊನೆಯದಾಗಿ ಆಗುವಂಥ ಪ್ರಕ್ರಿಯೆ ಈ ಧ್ಯಾನದಲ್ಲಿ. ಧ್ಯಾನ ಹೆಚ್ಚಾಗಿ ತೊಡಗಿಸಿಕೊಂಡ್ರೆ ಕೊನೆಯದಾಗಿ ನಮಗೆ ಲಭ್ಯವಾಗ್ತಾ ಇರೋಂಥ ಕೊನೆಯ ಪ್ರಕ್ರಿಯೆ ಏನಪ್ಪಾ ನಮ್ಮ ದೇಹದಲ್ಲಿ ಅಂದರೆ ಈ ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೊಂಡದು. ಮೂರನೇ ಕಣ್ಣು ಯಾವಾಗ ಸಕ್ರಿಯಗೊಳಿಸ್ಕೊತೀವೋ ಅವಾಗ ನಾವು ಮೋಕ್ಷ ಮತ್ತೆ ಈ ಮುಕ್ತಿ ಅನ್ನೋದು ಪಡೆಯೋಕೆ ಅವಕಾಶ ಇದೆ. ಮುಕ್ತಿ ಅಂದರೆ ಎಲ್ಲ ದುಃಖದಿಂದ, ಎಲ್ಲ ಕಷ್ಟಗಳಿಂದ, ದುಃಖಗಳಿಂದ, ಈ ಜಗತ್ತಿಗೆ ಸಂಬಂಧಿತ ಎಲ್ಲ ವಿಷಯಗಳಿಂದ, ಕೆಟ್ಟ ಸಮಸ್ಯೆಗಳಿಂದ, ಕೆಟ್ಟ ವಿಷಯಗಳಿಂದ, ಕೆಟ್ಟ ವಾಸನೆಗಳಿಂದ ವಿಮುಕ್ತಿ. ವಿಮುಕ್ತಿ ಅಂದರೆ ಆಚೆ ಕಡೆ ಹೋಗೋದು, ಅದನ್ನೇ ನಾವು ಮುಕ್ತಿ ಅಂತ ಕರಿತೀವಿ, ಮೋಕ್ಷ ಅಂತ ಕರಿತೀವಿ. ದುಃಖ ರಾಹಿತ್ಯ ಸ್ಥಿತಿ ಬರೋದು ಅದೇ ಮುಕ್ತಿ. ಜನ್ಮ ರಾಹಿತ್ಯ ಸ್ಥಿತಿ ಹೊಂದೋದು ಅದೇ ದಿವ್ಯ ಜ್ಞಾನ ಪ್ರಕಾಶ. ಪ್ರತಿಯೊಬ್ಬರಿಗೂ ಆಗತ್ತೆ. ಅವರವರ ಜೀವನದಲ್ಲಿ ಖಂಡಿತವಾಗಿ ಈ ಧ್ಯಾನವನ್ನು ಸಕ್ರಮವಾಗಿ ಮಾಡ್ತಾ ಹೋದರೆ, ಕ್ರಮವಾಗಿ ಮಾಡ್ತಾ ಹೋದರೆ ಖಂಡಿತವಾಗಿ ಲಭ್ಯವಾದಂಥ ಇದು ದಿವ್ಯ ಜ್ಞಾನ ಪ್ರಕಾಶ, ಮೋಕ್ಷ ಮುಕ್ತಿ, ಜನ್ಮ ರಾಹಿತ್ಯ ಸ್ಥಿತಿ. ಇನ್ನು ಮರುಜನ್ಮ ಇಲ್ಲ ಅವರಿಗೆ. ಜನ್ಮಗಳು ಕೊನೆಯದಾಗಿದೆ, ಕೊನೆಯ ಜನ್ಮ ಆಗಿದೆ. ಈ ಜನ್ಮವೇ ಕೊನೆಯ ಜನ್ಮ ಆಗಿದೆ. ನಿಮ್ಮ ಹೆಚ್ಚು ಧ್ಯಾನದಿಂದ, ಹೆಚ್ಚು ವಿಶ್ವಶಕ್ತಿಯಿಂದ ಇಂಥ ಅದ್ಭುತ ಫಲಿತಗಳು ಲಭ್ಯವಾಗುತ್ತೆ. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ ಅಷ್ಟೇ, ಉಸಿರಾಟವನ್ನು ಗಮನಿಸೋದು, ಇನ್ನು ಅನ್ಯದ ಏನು ಮಾಡಬಾರದು. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಉಸಿರಾಟ ಜೊತೆಗೆ ಇರಿ, ಶ್ವಾಸನ ಮಾತ್ರ ಗಮನಿಸಿ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಬಂದರೆ ಯೋಚನೆ ಕತ್ತರಿಸಿ ನಿಮ್ಮ ಉಸಿರಾಟದ ಮೇಲೆ ಗಮನ ತಿರುಗಿಸಬೇಕಾಗತ್ತೆ ಮತ್ತೆ ಗಮನಿಸಬೇಕಾಗತ್ತೆ. ಶ್ವಾಸದ ಮೇಲೆ ಗಮನ ಅಷ್ಟೇ, ಉಸಿರಾಟದ ಮೇಲೆ ಗಮನ.
ದಯವಿಟ್ಟು ಯಾರು ಕಣ್ ತೆಗಿಬೇಡ್ರಿ. ಲೆಟ್ ಅಸ್ ಆಲ್ ಕೀಪ್ ಮೆಡಿಟೇಟಿಂಗ್. ಇಂಕೊಕ ಗಂಟ మనమందరము ధ్యాన స్థితి.
ಲಾಸ್ಟ್ 2 ಮಿನಿಟ್ಸ್ ಎಲ್ಲರನ್ನು ಬೇಯಿಸ್ಕೊಂಡು ಬರ್ತಾ ಇರಿ. ಕೊನೆಯದಾಗಿ 2 ನಿಮಿಷ ಕಾಲ ವಾಸದ ಮೇಲೆ ಬೇಯಿಸ್ಕೊಂಡು ಬರ್ತಾ ಇರಿ. ಲಾಸ್ಟ್ 1 ಮಿನಿಟ್ ಯಾರು ಕಣ್ತಿರಬಾರ್ದು, ಯಾವಾಗ ವೀಕ್ಷಕ ಬರ್ತಾ ಇದೆ ಕೊನೆಯದಾಗಿ 1 ನಿಮಿಷ ಕಾಲ. ಲಾಸ್ಟ್ 10 ಸೆಕೆಂಡ್ಸ್ ವಾಸದ ಮೇಲೆ ಬನ್ನಿ, ಎಲ್ಲರನ್ನು ಬೇಯಿಸ್ತಿದ್ದಾನೆ. ಲಾಸ್ಟ್ 5 ಸೆಕೆಂಡ್ಸ್ ಕೊನೆಯದಾಗಿ 5 ಸೆಕೆಂಡ್ ಕಾಲ. 5 0. ಸ್ನೇಹಿತರೆ ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡು ಕೈಗಿಂತ ಆಯ್ತ ಎರಡು ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. ಎಲ್ಲರನ್ನು ನಿಧಾನವಾಗಿ ಎರಡು ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ. 5 4 3 2 1 0. ನಿಧಾನವಾಗಿ ಎರಡೂ ಕೈಗಳು ತೆಗಿಬೋದು, ನಿಧಾನವಾಗಿ ತೆಗಿಬೋದು, ಆಮೇಲೆ ನಿಧಾನವಾಗಿ ಎರಡು ಕಣ್ಣುಗಳು ಬಿಡಬಹುದು. ನೆತ್ರ ಎಲ್ಲರನ್ನು ಎಚ್ಚರಿಕೆಗೆ ಬನ್ನಿ, ನಿಮ್ಮ ಪರಿಸರ ಹೆಚ್ಚಿಗೆ ಬನ್ನಿ. ಈಗ ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಆಮೇಲೆ ಇಷ್ಟುವರೆಗೂ ಅದ್ಭುತವಾದ ಧ್ಯಾನವನ್ನು ನಡೆಸ್ಕೊಂಡು ಸ್ನೇಹಿತರೆ, ಅದ್ಭುತವಾದ ಧ್ಯಾನ ಅಭ್ಯಾಸ, ಸಂಗೀತ ಧ್ಯಾನ ಅಭ್ಯಾಸ ಮಾಡಿದ್ದು ಎಲ್ಲದಕ್ಕೂ ಎಲ್ಲರಿಗೂ, ಮತ್ತೆ ಪ್ರಕೃತಿ ಮಾತಕ್ಕೂ ಆಶ್ರಮ ಮಾಸ್ಟರ್ ಎಲ್ಲರಿಗೂ ಜೋರಾಗಿ ಚಪ್ಪಾಳು ಎಲ್ಲರ ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಧ್ಯಾನ ಆಯಿತು. ಈಗ ಧ್ಯಾನವನ್ನು ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕಂಟಿನ್ಯೂಷನ್ ಅಂದರೆ ನಮ್ಮ ಸೀತಾಯನ, ಅದರಲ್ಲಿ ಕಂಟಿನ್ಯೂಷನ್ ಭಾಗವಾಗಿ 12ನೇ ಸಂಚಿಕೆನು ಇವತ್ತು ತಿಳ್ಕೊಡೋಕೆ ಪ್ರಯತ್ನ ಮಾಡೋಣ. ಈಗಾಗಲೇ ಮೇಡಮ್ ಜಾಯ್ನ್ ಆಗಿದ್ದಾರೆ, ವಿಶಾಲಾಕ್ಷಿ ಮೇಡಮ್. ಮೇಡಮ್ ತಮಗೆ ಸ್ವಾಗತ, ವೆಲ್ಕಮ್ ಟು. ನಮಸ್ತೆ ಸರ್. ಮೊದಲನೆಯದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ, ಮೊದಲನೇ ಸಲ ಧ್ಯಾನವನ್ನು ಹೇಳಿಕೊಟ್ಟ ಮನೋರಮಾ ಮೇಡಮ್ ಅವರಿಗೂ, ಈ ಸೀತಾಯಣ ಪುಸ್ತಕವನ್ನು ಬರೆದ ದೀನಾ ಮರಿಯಂ ಮೇಡಮ್ ಅವರಿಗೂ, ಅದನ್ನು ಅದ್ಭುತವಾಗಿ ತೆಲುಗಿನಲ್ಲಿ ಅನುವಾದಿಸಿದ ಸರೋಜಾ ಗೊಲ್ಲಪಲ್ಲಿ ಮೇಡಮ್ ಅವರಿಗೂ, ಈ ಒಂದು ಸೀತಾಯಣದ ಕಥೆಯನ್ನು ಕೇಳಲು ಝೂಮ್ನಲ್ಲಿ ಸೇರಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಮತ್ತು ಧನ್ಯವಾದಗಳು. ಮಾಸ್ಟರ್ಸ್, ಈ ದಿನ ಸಂಚಿಕೆ 12. ಕಳೆದ ಸಂಚಿಕೆಯಲ್ಲಿ ಸೀತಾಮಾತೆ ಮಕ್ಕಳು 6 ವರ್ಷ ಆದ ಮೇಲೆ ಅವರಿಗೆ ಕಥೆಯನ್ನ, ನೀತಿ ಕಥೆಗಳನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಒಳ್ಳೆ ಒಳ್ಳೆ ಕಥೆಗಳನ್ನ ಹೇಳಿ ಮಲಗಿಸ್ತಾ ಇದ್ರು.
ಎಂತಹ ಕಥೆಗಳನ್ನ ಮಕ್ಕಳಿಗೆ ಹೇಳಬೇಕು ಅನ್ನೋದು ಸೀತಮ್ಮ ನಮಗೆ ಈ ಪುಸ್ತಕದ ಮುಖಾಂತರ ತಿಳಿಸಿದ್ದಾರೆ. ನಮಗೆ ಎಷ್ಟೋ ಸಂದೇಶಗಳನ್ನ ಈ ಪುಸ್ತಕದ ಮುಖಾಂತರ ಅಮ್ಮ ಕೊಟ್ಟಿದ್ದಾರೆ. ಎಷ್ಟೋ ಪ್ರಸಿದ್ಧ ಕಥೆಗಳು ಅಂದ್ರೆ ಆ ಕಥೆಗಳನ್ನ ಕೇಳಿ ನಾವು ಕೂಡ ಆ ರೀತಿ ಸಾಧನೆ ಮಾಡಬೇಕು ಅನ್ನುವ ಭಾವನೆ ಆ ಮಕ್ಕಳಲ್ಲಿ ಮೂಡುವಂತೆ ಮಾಡುವ ಕಥೆಗಳನ್ನ ಆಕೆ ಹೇಳ್ತಿದ್ರು. ಮಲಗುವಾಗ ಈ ತರ ಅದ್ಭುತವಾದ ಕಥೆಗಳನ್ನ ಕೇಳ್ತಾ ಮಕ್ಕಳು ಮಲಗಿದಾಗ ಅದು ಅವರ ಸುಪ್ತ ಮನಸ್ಸಿಗೆ ಹೋಗಿ ಅದು ಅವರ ಸ್ವಭಾವ ಆಗುತ್ತೆ. ಕೊನೆಯ ಭಾಗದಲ್ಲಿ ಸೀತಮ್ಮ ಮಕ್ಕಳಿಗೆ ಅನಸೂಯ ಮಾತೆ ಮತ್ತು ಅತ್ರಿಮುನಿಯ ಕತೆ ಹೇಳಿದ್ರು. ಮಾರನೆಯ ದಿನ ಮಕ್ಕಳು ಮಲಗುವ ಸಮಯ ಆಯ್ತು. ಮಕ್ಕಳು ಸೀತಾಮಾತೆಗೆ ಅಮ್ಮ ನಮ್ಗೆ ಮತ್ತೆ ಅನಸೂಯಮ್ಮನ ಕತೆ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಮಾತೆ ನಕ್ಕು, ನೆನ್ನೆ ತಾನೇ ಆ ಕತೆ ಹೇಳಿದನಲ್ಲ, ಮತ್ತೆ ಅದೇ ಕತೆ ಹೇಳ್ಬೇಕಾ? ಇಲ್ಲ, ಈ ದಿನ ಅರುಂಧತಿ ಅಮ್ಮನ ವಸಿಷ್ಠ ಮಹಾಮುನಿಯ ಕತೆ ಹೇಳ್ತೀನಿ ಅಂತ ಹೇಳಿದ್ರು. ಅರುಂಧತಿ ಮಾತೆ ಮತ್ತು ವಸಿಷ್ಠ ಮಹಾಮುನಿಗಳು ಯಾರು ಅಂದ್ರೆ ತುಂಬಾ ದೊಡ್ಡ ಯೋಗಿಗಳು. ವಸಿಷ್ಠ ಮಹಾಮುನಿಗಳು ಎಷ್ಟು ಮಹಾಯೋಗಿ ಅಂದ್ರೆ ಎಂತ ಅಸ್ತ್ರವನ್ನಾದ್ರೂ ತಮ್ಮ ಮಂತ್ರಶಕ್ತಿಯಿಂದ ಅದನ್ನ ವಿವಸ್ತ್ರವನ್ನಾಗಿ ಮಾಡಿಬಿಡ್ತಾ ಇದ್ರು. ಅದಕ್ಕೆ ಶಕ್ತಿ ಇಲ್ಲದೆ ಮಾಡ್ತಾ ಇದ್ರು. ಅದು ವಸಿಷ್ಠರ ಮಹಿಮೆ. ಇನ್ನು ಅರುಂಧತಿ ಮಾತೆ ಶ್ರೇಷ್ಠತೆ ಏನು ಅಂದ್ರೆ ಸಮೃದ್ಧಿ. ಎಷ್ಟಾ ಇದ್ರು ನಾವು ಅಕ್ಷಯ ಪಾತ್ರೆ ಬಗ್ಗೆ ಕೇಳಿದ್ವಲ್ವಾ? ಅರುಂಧತಿ ಅಮ್ಮ ಹತ್ರ ಅಕ್ಷಯ ಪಾತ್ರೆ ಇಲ್ಲ, ಆದರೂ ಆಕೆ ಎಷ್ಟು ಜನ ಬಂದ್ರು ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಅಷ್ಟು ಪಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಸ್ವಲ್ಪ ಕಟ್ ಆಯ್ತು, ವಾಯ್ಸ್ ಕಟ್. ಹೌದು ಸರ್, ಒಂದೇ ನಿಮಿಷ ಸರ್. ಈಗ ಈಗ ಸರ್, ಈಗ ಓಕೆ ಮೇಡಮ್. ಎಸ್, ಸೊ ಅರುಂಧತಿ ಅಮ್ಮನ ಹತ್ರ ಅಕ್ಷಯ ಪಾತ್ರೆ ಇಲ್ಲ, ಆದ್ರೂ ಆಕೆ ಎಷ್ಟು ಜನ ಬಂದ್ರು ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಅಷ್ಟು ಸಮೃದ್ಧಿ ಆಕೆ ಹತ್ರ ಇತ್ತು. ಅರುಂಧತಿ ಮಾತೆ ಬಗ್ಗೆ ಎಲ್ರಿಗೂ ಗೊತ್ತಾಗಿ ಹೋಯ್ತು. ಒಂದಿನ ಒಬ್ಬ ಪ್ರಸಿದ್ಧ ಮಹಾರಾಜ, ಅವನ ಹೆಸರು ಕೌಶಿಕ ಮಹಾರಾಜ, ಆ ರಾಜನಿಗೆ ಈ ಮಹಾಮುನಿಗಳ ಬಗ್ಗೆ ಮಾತೆ ಬಗ್ಗೆ ಗೊತ್ತಾಗಿ ಸರಿ ಇವರನ್ನ ಪರೀಕ್ಷೆ ಮಾಡೋಣ ಅಂದ್ಕೊಂಡು ಬಹಳ ಜನ ಅವರನ್ನ ಕರ್ಕೊಂಡು ಆಶ್ರಮಕ್ಕೆ ಬರ್ತಾನೆ. ಯಾಕೆ ಅಂದ್ರೆ ಮಹಾರಾಜರಿಗೆ ಅಹಂಕಾರ ಹೆಚ್ಚಾಗಿರುತ್ತೆ. ತಮಗಿಂತ ಶ್ರೇಷ್ಠ ವ್ಯಕ್ತಿಗಳು ಇದ್ದಾರೆ ಅಂತಂದ್ರೆ ಅವರನ್ನ ಪರೀಕ್ಷೆ ಮಾಡಬೇಕು ಅಂತ ಅವ್ರು ಬಯಸ್ತಾರೆ. ಅರುಂಧತಿ ಮಾತೆಯನ್ನ ಪರೀಕ್ಷೆ ಮಾಡೋದಕ್ಕೆ ಕೌಶಿಕ ರಾಜ ಒಂದು ದೊಡ್ಡ ಸೈನ್ಯವನ್ನ ತಗೊಂಡು ಅವರಿಗೆ ಏನು ತಿಳಿಸ್ಲಾರ್ದೆ ಆಶ್ರಮಕ್ಕೆ ಬಂದ್ಬಿಡ್ತಾರೆ. ಅರುಂಧತಿ ಮಾತೆ ಅವರಿಗೆ ಯಾರಿಗೂ ಇಲ್ಲ ಅಂದೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟವನ್ನ ಬಡಿಸಿದ್ರು. ಹೋಗೋ ಸಮಯದಲ್ಲಿ ಕೌಶಿಕ ಮಹಾರಾಜ ಮಾತೆಯನ್ನ ಕೇಳ್ಬಿಡ್ತಾನೆ, ನಾವು ಬರೋ ಸೂಚನೆ ನಿಮ್ಗೆ ಕೊಟ್ಟಿರ್ಲಿಲ್ಲ, ಸಮಯನೂ ತಗೊಳ್ದೆ, ಯಾವುದೇ ಒಂದು ಅಭಾವವೂ ಇಲ್ಲದೆ ಹೇಗೆ ಅಡಿಗೆ ರೆಡಿ ಮಾಡಿದ್ರಿ ಅಂತ. ಆಗ ಅರುಂಧತಿ ಮತ್ತೆ ತುಂಬಾ ಸರಳವಾಗಿ ನಂದೇನು ಇಲ್ಲ ಮಹಾರಾಜ, ಎಲ್ಲ ಆ ಭಗವಂತನ ಕೃಪೆ ಅಂತ ಹೇಳ್ತಾಳೆ. ತುಂಬಿದ ಕೊಡ ತುಳುಕೋದಿಲ್ಲ ಅಲ್ವಾ? ಶ್ರೇಷ್ಠ ಜನ ತಮ್ಮ ಬಗ್ಗೆ ನಾವು ಶ್ರೇಷ್ಠ ಅಂತ ಹೇಳ್ಕೊಳ್ಳೋ ಅವಸರವೂ ಇಲ್ಲ. ಅವರನ್ನ ನೋಡಿದ್ರೆ ಗೊತ್ತಾಗತ್ತೆ ಅವರೆಷ್ಟು ಶ್ರೇಷ್ಠರು ಅಂತ. ಆದ್ರಿಂದ ಅಮ್ಮ ಎಲ್ಲಾ ದೇವರ ಕೃಪೆ ಅಂತ ಹೇಳಿದ್ರು. ಆದ್ರೆ ಮಹಾರಾಜನಿಗೆ ಇದರಿಂದ ಸಮಾಧಾನ ಸಿಗ್ಲಿಲ್ಲ. ಅಷ್ಟರಲ್ಲಿ ಕೆಲವು ಸೈನಿಕರು ಬಂದು ರಾಜನ ಹತ್ರ, ಮಹಾರಾಜ ಇವರ ಹತ್ರ ಒಂದು ವಿಶಿಷ್ಟವಾದ ಆಕಳಿದೆ, ಅದು ಎಷ್ಟು ಬೇಕಾದ್ರೂ ಹಾಲು ಕೊಡುತ್ತೆ, ಆ ಕಾಮಧೇನುವಿನ ಕಾರಣದಿಂದ ಈಕೆ ಇಷ್ಟು ಜನರಿಗೆ ಅಡಿಗೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಆಕೆ ಹತ್ರ ಏನೂ ಶಕ್ತಿ ಇಲ್ಲ ಅಂತ ಹೇಳಿದ್ರು. ಮಹಾರಾಜ ನೀವು ಆ ಕಾಮಧೇನುವನ್ನ ಕೇಳಿ ಇಸಿದ್ಕೊಳ್ಳಿ ಅಂತ ಹೇಳಿದ್ರು. ಮಹಾರಾಜ ಹಿಂದೆ ಮುಂದೆ ಆಲೋಚನೆ ಮಾಡದೆ ವಸಿಷ್ಠ ಮುನಿ ಹತ್ರ ಹೋಗಿ, ಮುನಿ ವರ್ಯರೇ, ನನಗೆ ನಿಮ್ಮ ಕಾಮಧೇನುವನ್ನ ಬಹುಮಾನವಾಗಿ ಕೊಡ್ತೀರಾ ಅಂತ ಕೇಳ್ತಾನೆ. ರಾಜ ಅನ್ನೋ ಅಹಂಕಾರ ಬೇರೆ ಅವನಲ್ಲಿ. ರಾಜ ಕಾಮಧೇನು ಬೇಕು ಅಂತ ಕೇಳಿದ ತಕ್ಷಣ
ವಸಿಷ್ಠ ಮಹಾಮುನಿ ಹೇಳ್ತಾರೆ, ಇಲ್ಲ, ಆ ಕಾಮಧೇನು ನನ್ನ ಹೆಂಡತಿಗೆ ತುಂಬಾ ಇಷ್ಟವಾದದ್ದು, ಆಕೆ ಹಿಂಡಿದ್ರೆ ಮಾತ್ರ ಆಕೆ ಹಾಲು ಕೊಡ್ತಾಳೆ, ನೀವು ತಗೊಂಡು ಹೋದ್ರು ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆ ಮಾತು ಕೇಳಿ ಮಹಾರಾಜನಿಗೆ ಕೋಪ, ನಾನು ಕಾಮಧೇನು ಬೇಕು ಅಂತ ಕೇಳೋದೇನು, ಇವರು ಅರುಂಧತಿ ಅಮ್ಮ ಹಿಂಡಿದ್ರೆ ಮಾತ್ರ ಅದು ಹಾಲು ಕೊಡುತ್ತೆ ಅಂತ ಹೇಳೋದೇನು, ಮುನಿಗಳು ಸತ್ಯವನ್ನೇ ಹೇಳಿದ್ರು, ರಾಜನ ಅಹಂ ಅದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಸಿಕ್ಕಾಪಟ್ಟೆ ಕೋಪ ಬಂತು, ತಕ್ಷಣವೇ ತನ್ನ ಸೈನಿಕರಿಗೆ ಆ ಕಾಮಧೇನುವನ್ನ ಬಲವಂತವಾಗಿ ತಗೊಂಡ್ ಬರೋದಕ್ಕೆ ಆದೇಶ ಕೊಡ್ತಾನೆ. ಆ ಕಾಮಧೇನು ಅರುಂಧತಿ ಮಾತೆಗೆ ಮಗಳ ತರಹ, ಯಾವ ತಾಯಿ ತಾನೆ ಮಗಳನ್ನ ಬಲವಂತವಾಗಿ ಕರ್ಕೊಂಡು ಹೋಗೋದಕ್ಕೆ ಬಿಡ್ತಾಳೆ. ಅರುಂಧತಿ ಮಾತೆ ಕಾಮಧೇನುವಿನ ಮುಂದೆ ಬಂದು ನಿಂತು, ಮಹಾರಾಜ, ನಾನು ನಿಮ್ಮಲ್ಲಿ ಬೇಡಿಕೊಳ್ತೀನಿ, ತಾಯಿ ಮಗಳನ್ನ ನೀವು ಬೇರೆ ಮಾಡಬೇಡಿ ಅಂತ ಕೈ ಮುಗಿದು, ಇದು ಧರ್ಮಕ್ಕೆ ವಿರುದ್ಧ, ಇದು ಸರಿಯಲ್ಲ ಅಂತ ಹೇಳ್ತಾಳೆ. ಅಮ್ಮ ಧರ್ಮದ ವಿಷಯ ಮಾತಾಡಿದ ತಕ್ಷಣ ಕೌಶಿಕ ರಾಜನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಧರ್ಮದ ಹೆಸರು ಹೇಳಿ ಕಟ್ಟಿ ಹಾಕಿದಾಳೆ, ಅಮ್ಮನ ವಿರುದ್ಧ ಮಾತಾಡಿ ಆಕ್ಳು ತಗೊಂಡು ಹೋಗಲು ಆಗ್ತಾ ಇಲ್ಲ. ಆಗ ರಾಜ ವಸಿಷ್ಠರ ಮೇಲೆ ಯುದ್ಧವನ್ನ ಸಾರ್ತಾನೆ. ರಾಜನಿಗೇನು, ನನ್ನ ಹತ್ತಿರ ಇಷ್ಟೊಂದು ಸೈನ್ಯವಿದೆ, ಸುಲಭವಾಗಿ ಅವರನ್ನ ಸೋಲಿಸಬಹುದು ಅಂತ ಅಂದ್ಕೊಂಡಿದ್ದ. ಆದ್ರೆ ಎಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ವಸಿಷ್ಠರ ಮಂತ್ರಶಕ್ತಿ ಮುಂದೆ ಏನು ಪ್ರಯೋಜನವಾಗ್ಲಿಲ್ಲ. ಎಷ್ಟು ಅಸ್ತ್ರ ಪ್ರಯೋಗ ಮಾಡಿದ್ರು, ಎಷ್ಟು ಸೈನ್ಯ ಇದ್ರು ವಸಿಷ್ಠರ ಮುಂದೆ ಏನೂ ಉಪಯೋಗ ಆಗ್ಲಿಲ್ಲ. ಅಹಂಕಾರ ಇರೋರಿಗೆ ಅವ್ರು ಅಂದುಕೊಂಡಿದ್ದು ನಡೆದಿದ್ರೆ ಏನಾಗತ್ತೆ? ಕೋಪ. ಮಹಾರಾಜನಿಗೆ ಬಹಳ ಕೋಪ ಬಂತು. ನಂತರ ಅರ್ಥ ಮಾಡಿಕೊಂಡ, ನನ್ನ ಈ ಭೌತಿಕ ಶಕ್ತಿ, ಈ ತಪಶಕ್ತಿಯ ಮುಂದೆ ಏನೂ ಪ್ರಯೋಜನವಿಲ್ಲ. ವಸಿಷ್ಠ ಮುನಿಯ ತಪಶಕ್ತಿ ಕಾರಣದಿಂದ ಅವರು ನನ್ನನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಿದೆ. ನಾನು ಕೂಡ ತಪಸ್ ಮಾಡಿ ಆ ಶಕ್ತಿಗಳನ್ನ ಸಂಪಾದನೆ ಮಾಡಬೇಕು ಅನ್ಕೊಳ್ತಾನೆ. ನೋಡಿ ಫ್ರೆಂಡ್ಸ್, ಆ ತಪಸ್ಸು ಯಾಕೆ ಮಾಡಬೇಕು ಅಂದ್ಕೊಳ್ತಾನೆ? ವಸಿಷ್ಠರನ್ನ ಸೋಲಿಸೋದಕ್ಕೆ ಹೊರತು ಲೋಕ ಕಲ್ಯಾಣಕ್ಕೆ ಅಲ್ಲ. ಸೋ ತನ್ನ ರಾಜ್ಯಭಾರ, ಅರಮನೆ ಎಲ್ಲವನ್ನ ತ್ಯಜಿಸಿ ತಪಸ್ಸಿಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದ್ರೆ, ಶಕ್ತಿಗಳನ್ನ ಸಂಪಾದಿಸಿ ಇನ್ನೊಬ್ಬರಿಗಿಂತ ಶ್ರೇಷ್ಠ ಅನಿಸ್ಕೋಬೇಕು ಅಂತ. ಕೌಶಿಕ ರಾಜನ ಹಾಗೆ ಇನ್ನೊಬ್ಬರು ಕೂಡ ತಪಸ್ಸು ಮಾಡಿದ್ದು ನೆನಪಾಗ್ತಾ ಇದೆಯಾ ಫ್ರೆಂಡ್ಸ್? ಯಾರು ಅಲ್ಲ, ನಮ್ಮ ರಾವಣಾಸುರ. ರಾವಣ ತಪಸ್ಸು ಮಾಡಿ ಶಕ್ತಿಗಳನ್ನ ಸಂಪಾದಿಸ್ಕೊಂಡ, ಮಹಾದೇವನನ್ನ ಒಲಿಸ್ಕೊಂಡ. ಆದ್ರೆ ಆ ಶಕ್ತಿಗಳನ್ನ ಎಲ್ಲ ಲೋಕ ಕಲ್ಯಾಣದ ವಿರುದ್ಧ ಕೆಲಸ ಮಾಡಿ ಅದಕ್ಕೋಸ್ಕರ ಉಪಯೋಗಿಸ್ಕೊಂಡ, ಕೆಟ್ಟ ಆಲೋಚನೆಗಳಿಗೆ ಉಪಯೋಗಿಸ್ಕೊಂಡ. ಹಾಗೆ ಈ ಕೌಶಿಕ ಮಹಾರಾಜ ತಪಸ್ಸು ಮಾಡಿ ವಾಕ್ಶುದ್ಧಿಯನ್ನ ಸಂಪಾದನೆ ಮಾಡ್ತಾನೆ, ಅಂದರೆ ಶಾಪವನ್ನ ಕೊಡೋ ಶಕ್ತಿಯನ್ನ ಸಂಪಾದನೆ ಮಾಡ್ತ. ವಸಿಷ್ಠರ ಆಶ್ರಮಕ್ಕೆ ಹೋಗಿ ಅರುಂಧತಿ ಮಾತೆಗೆ ಹೇಳ್ತಾನೆ, ನಾನು ಕಾಮಧೇನುವನ್ನ ಕೇಳಿದ್ರೆ ಮಗಳು ಅಂತ ನೀವು ಧರ್ಮದ ಹೆಸರು ಹೇಳಿ ತಡೆದ್ರೆ, ಆದ್ರೆ ನನ್ಗೀಗ ಶಾಪ ಕೊಡೋ ಶಕ್ತಿ ಇದೆ, ನಿನ್ನ ಎಲ್ಲಾ ಗಂಡು ಮಕ್ಕಳು ಸತ್ತು ಹೋಗ್ಲಿ ಅಂತ ಶಾಪ ಕೊಡ್ತಾನೆ. ನೋಡಿ ಫ್ರೆಂಡ್ಸ್, ಅಷ್ಟು ತಪಸ್ಸು ಮಾಡಿದ್ರು ಕೂಡ ಅವನಿಗೆ ವಿವೇಕ ಬರಲಿಲ್ಲ, ಜ್ಞಾನ ಬರಲಿಲ್ಲ. ಅವನ ಶಾಪದ ಪ್ರಕಾರ ಎಲ್ಲಾ ಗಂಡು ಮಕ್ಕಳು ಸತ್ತು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಋಷಿಗಳು ಶಾಪ ಕೊಟ್ರೆ ಎದುರಿನವರು ಅದನ್ನ ಒಪ್ಪಿಕೊಂಡು ಆ ಶಾಪಕ್ಕೆ ಗೌರವ ಕೊಡಬೇಕು, ಅದು ನಿಯಮ. ಮೊದಲಿನಿಂದಲೂ ನಾವು ಅದನ್ನೇ ಓದ್ತಾ ಬಂದಿದ್ದೇವೆ. ವಸಿಷ್ಠ ಮುನಿಗಳಿಗೆ ಮಕ್ಕಳನ್ನ ಕಳ್ಕೊಂಡು ಎಷ್ಟು ಬಾಧೆ ಆದ್ರೂ ಅವರು ಆ ಶಾಪವನ್ನ ಸ್ವೀಕಾರ ಮಾಡಿದ್ರು. ಭೃಗು ಮಹರ್ಷಿ ಶಾಪ ಕೊಟ್ಟಾಗಲೂ ಸ್ವಯಂ ನಾರಾಯಣನೇ ಅದನ್ನ ಅನ್ನಿಸಿ ಅನುಭವಿಸಿದ್ರು. ಕೌಶಿಕ ರಾಜ ಶಾಪ ಕೊಟ್ಟು ಏನು ಸಾಧನೆ ಮಾಡಿದ? ದೈಹಿಕವಾಗಿ ಸೋಲಿಸಕ್ ಆಗದೆ ಮಾನಸಿಕವಾಗಿ ಅವರಿಗೆ ಪೆಟ್ಟು ಕೊಟ್ಟ. ಎಷ್ಟೇ ಋಷಿಗಳು ಅಂದ್ರು ಪುತ್ರ ವಿಯೋಗದಿಂದ ಅವರು ತುಂಬಾನೇ ಒದ್ದಾಡಿ ಹೋದ್ರು. ಆಗ ವಸಿಷ್ಠರು
ಅರುಂಧತಿಯರ ಹೆಣ್ಣು ಮಕ್ಕಳು ಎಲ್ಲರೂ ಆಶ್ರಮಕ್ಕೆ ಬಂದು ತಂದೆ ತಾಯಿಗೆ ಸಮಾಧಾನ ಮಾಡ್ತಾರೆ. ಅಮ್ಮ, ನಾವು ಏನಾದರೂ ಮಾಡಲು ರೆಡಿಯಾಗಿದ್ದೇವೆ, ತಯಾರಿದ್ದೇವೆ, ನೀವು ದುಃಖವನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ನಾವು ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿ ಋಷಿಗಳ ಶಾಪ ಇಲ್ಲ, ಯಾವ ಪುತ್ರ ಶೋಕ ಇರೋದಿಲ್ಲ, ಅರ್ಥವಿಲ್ಲದ ಸಾವು ಇಲ್ಲ, ಅಂತಹ ಪ್ರಪಂಚವನ್ನ ನಾವು ಸೃಷ್ಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ನಿನ್ನ ಸಹಾಯ ಬೇಕಮ್ಮ ಅಂತ ಕೇಳ್ತಾರೆ. ಅರುಂಧತಿ ಮಾತೆ ಮಕ್ಕಳ ಕಣ್ಣಲ್ಲಿ ನೋಡಿದ್ರು, ಆ ಕಣ್ಗಳಲ್ಲಿ ಅಮ್ಮನಿಗೋಸ್ಕರ ಎಷ್ಟೋ ಪ್ರೇಮ, ತಾಯಿಗೆ ಸಹಾಯ ಮಾಡಬೇಕು ಅಂತ ಎಷ್ಟೋ ತಪನೆ. ಅರುಂಧತಿ ಮಾತೆ, ಸರಿ, ಅಂತಹದೇ ಪ್ರಪಂಚ ಸೃಷ್ಟಿ ಮಾಡೋಣ ಅಂತ ಹೇಳಿದ್ರು. ಆ ಮಕ್ಕಳು ತುಂಬಾ ವಿವೇಕ ಇರೋ ಮಕ್ಕಳು. ಅರುಂಧತಿ ಅಮ್ಮ ಎಷ್ಟು ಶ್ರೇಷ್ಠ ಯೋಗಿನಿ, ಅವರು ಕೂಡ ಅಷ್ಟೇ ಶ್ರೇಷ್ಠವಾದ ಯೋಗಿನಿಯರು. ಇನ್ನೇನು, ಎಲ್ಲರೂ ಸೇರಿ ಬಹಳ ವರ್ಷಗಳು ಧ್ಯಾನದಲ್ಲಿ ತಪಸ್ಸಿನಲ್ಲಿ ಕೂತ್ಕೊಂಡ್ರು. ಬಹಳ ಕಾಲ ಧ್ಯಾನವನ್ನ ಮಾಡಿ ಅವರ ಸಂಕಲ್ಪ ಶಕ್ತಿಯನ್ನ ಜಾಗೃತ ಮಾಡಿಕೊಂಡ್ರು. ಇಲ್ಲಿ ಜಾಗೃತಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅದು ಆಲ್ರೆಡಿ ನಮ್ಮಲ್ಲಿ ಇರುತ್ತೆ, ಅದನ್ನ ನಾವು ಧ್ಯಾನದ ಸಹಾಯದಿಂದ ಹೊರಗೆ ತರಬೇಕು. ಈ ಸಂಕಲ್ಪ ಶಕ್ತಿಯ ಬಗ್ಗೆ ನಾವು ಅನಸೂಯಮ್ಮನ ಕಥೆಯಲ್ಲಿ ಬಹಳ ಚೆನ್ನಾಗಿ ಮಾತನಾಡ್ಕೊಂಡಿದ್ದೀವಿ. ಹುಟ್ಟಿದ ಪ್ರತಿಯೊಬ್ಬ ಮಾನವನಿಗೂ ಈ ಸಂಕಲ್ಪ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಅದನ್ನ ಲಾಕ್ ಮಾಡಿ ಆ ಕೀಯನ್ನ ಎಲ್ಲೋ ಕಳ್ಕೊಂಡು ಬಿಟ್ಟಿದ್ದೀವಿ. ಆ ಕೀಯನ್ನ ಹುಡುಕಿ ಲಾಕ್ ತೆಗೆದ್ರೆ ನಮ್ಮ ಸಂಕಲ್ಪ ಶಕ್ತಿ ಹೊರಗೆ ಬರುತ್ತೆ. ಕೊನೆಯ ಎಪಿಸೋಡ್ ನಲ್ಲಿ ಅನಸೂಯಮ್ಮ ತನ್ನ ಸಂಕಲ್ಪ ಶಕ್ತಿಯಿಂದ ದಿವ್ಯವಾದ ಅರಣ್ಯವನ್ನೇ ಸೃಷ್ಟಿ ಮಾಡಿದ್ರು. ಫ್ರೆಂಡ್ಸ್, ಸಾಮಾನ್ಯರಿಗೆ ಯೋಗಿಗಳಿಗೆ ಇದೇ ವ್ಯತ್ಯಾಸ. ಅವರು ತಮ್ಮಲ್ಲಿರುವ ಸಂಕಲ್ಪ ಶಕ್ತಿಯನ್ನ ಗುರುತಿಸ್ಕೊಂಡು ಅದನ್ನ ಬಲವಾಗಿಸ್ಕೊಂಡು ತಮಗೆ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತಾರೆ. ಆದರೆ ಸಾಮಾನ್ಯರಿಗೆ ಆ ಸಂಕಲ್ಪ ಶಕ್ತಿ ಇದೆ ಅಂತ ಗೊತ್ತಿಲ್ಲ. ಗೊತ್ತಿದ್ರು ಹೇಗೆ ಜಾಗೃತಗೊಳಿಸ್ಕೋಬೇಕು ಗೊತ್ತಿಲ್ಲ. ಅರುಂಧತಿ ಮಾತೆ ಆಕೆ ಹೆಣ್ಣು ಮಕ್ಕಳು ಕೊಂಡು ಬಹಳ ವರ್ಷ ತಪಸ್ ಮಾಡಿದ್ರು. ತಮ್ಮ ಕೋರಿಕೆ ಚಿಕ್ಕದಾದ್ರೆ ಅವರ ಕೋರಿಕೆ ಸಾಮಾನ್ಯವಾದುದಲ್ಲ, ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಹೀಗೆ ತಪಸ್ಸು ಮಾಡಿ ಬ್ರಹ್ಮಾಂಡವಾದ ಪ್ರಪಂಚವನ್ನ ಅವರು ಸೃಷ್ಟಿ ಮಾಡಿದ್ರು. ಎಂತಹ ಪ್ರಪಂಚ? ಯಾವುದೇ ಶಾಪಗಳಿಲ್ಲದ, ಯಾವ ಸಾವು ನೋವುಗಳಿಲ್ಲದ, ಯಾವ ಪುತ್ರ ವಿಯೋಗ ಪುತ್ರಿಯರ ವಿಯೋಗವಿಲ್ಲದ ಪ್ರಪಂಚ. ಲವಕುಶ ಸೀತಮ್ಮನಿಗೆ ಕೇಳ್ತಾರೆ, ಆ ಪ್ರಪಂಚವನ್ನ ನಾವು ನೋಡಬಹುದಾ ಅಂತ. ಆಗ ಮಾತೆ, ಬನ್ನಿ ಮಕ್ಕಳೇ, ತೋರಿಸ್ತೀನಿ ಅಂತ ಹೊರಗಡೆ ಕರ್ಕೊಂಡು ಆಕಾಶವನ್ನ, ಆಕಾಶದಲ್ಲಿ ನಕ್ಷತ್ರ ಹೊಳಿತಾ ಇವೆ, ಅಲ್ಲಿ ಒಂದು ನಕ್ಷತ್ರವನ್ನ ತೋರಿಸಿ, ಇದೇ ಅರುಂಧತಿ ನಕ್ಷತ್ರ. ಅರುಂಧತಿ ಮಾತೆ, ಆಕೆಯ ಪುತ್ರಿಯರು ಅಲ್ಲಿ ಸಂತೋಷವಾಗಿ ಆನಂದವಾಗಿ ಇರ್ತಾರೆ. ಆ ನಕ್ಷತ್ರದ ಪಕ್ಕದಲ್ಲಿ ಇದೆಯಲ್ಲ, ಅದು ವಸಿಷ್ಠ ಮುನಿ ಸೃಷ್ಟಿ ಮಾಡಿದ ನಕ್ಷತ್ರ. ಪತ್ನಿ ಮಕ್ಕಳು ಸೃಷ್ಟಿ ಮಾಡಿದ ನಕ್ಷತ್ರವನ್ನ ಕಾಪಾಡೋದಕ್ಕೋಸ್ಕರ ಅವರು ಆ ನಕ್ಷತ್ರವನ್ನ ಸೃಷ್ಟಿ ಮಾಡಿದ್ರು. ಆ ಎರಡೂ ನಕ್ಷತ್ರಗಳನ್ನ ತೋರಿಸಿ ಸೀತಾಮಾತೆ ಮಕ್ಕಳಿಗೆ ಹೇಳ್ತಾಳೆ, ನೋಡಿ, ಅದು ಅದ್ವಿತೀಯವಾದ ಪ್ರೇಮಕ್ಕೆ ನಿದರ್ಶನ. ಅವರು ಒಬ್ಬರಿಗೊಬ್ಬರು ಹೇಗೆ ರಕ್ಷಿಸ್ಕೊಳ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಹೇಗೆ ಸಹಾಯ ಮಾಡ್ತಾ ಉಪಯೋಗ ಮಾಡ್ತಾ ಇದ್ದಾರೆ. ವಸಿಷ್ಠರು ಮತ್ತು ಅರುಂಧತಿ ಅಮ್ಮನ ನಡುವೆ ಇರುವ ಪ್ರೇಮ ಬಂಧನ. ಈಗಲೂ ಕೂಡ ಅರುಂಧತಿಯ ಮಕ್ಕಳು ಆ ನಕ್ಷತ್ರ ಲೋಕವನ್ನ ನೋಡಿಕೊಳ್ತಾ ಇದ್ದಾರೆ. ಅಮ್ಮ ಮಕ್ಕಳನ್ನ ಕೇಳ್ತಾಳೆ, ನಮ್ಮನ್ನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ಲಾ ಅಲ್ಲ ಲೋಕಕ್ಕೆ ಅಂತ. ಆಗ ಮಕ್ಕಳು, ಬೇಡ ಬೇಡ, ನಾವು ಅಷ್ಟು ದೂರ ಹೋಗೋದಿಲ್ಲ ಅಂತಾರೆ. ಆಗ ಲವ ಸೀತಾ ಮಾತೆಗೆ ಕೇಳ್ತಾನೆ, ಹೌದು ಅಮ್ಮ, ನೀನು ಆ ಲೋಕಕ್ಕೆ ಹೋಗಿದ್ದೀಯಾ ಅಂತ. ಹೌದು, ನಾನು
ಹೋಗಿದ್ದೆ. ಅರುಂಧತಿಯ ಮಕ್ಕಳಿಗೆ ಕೃತಜ್ಞತೆಯನ್ನ ತಿಳಿಸೋದಕ್ಕೆ ಹೋಗಿದ್ದೆ. ಯಾಕೆಂದರೆ ತಂದೆ ತಾಯಿಯ ದುಃಖವನ್ನ ಯಾರು ಅರ್ಥಕೊಂಡು ಅಷ್ಟು ಚೆನ್ನಾಗಿ ಅವರು ತೀರಿಸಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಕೃತಜ್ಞತೆಯನ್ನ ಹೇಳೋದಕ್ಕೆ ಹೋಗಿದ್ದೆ ಅಂತ ಮಾತೆ ಹೇಳಿದ್ರು. ಮತ್ತೆ ಮಕ್ಕಳಿಗೆ ಅಮ್ಮ ಕೇಳ್ತಾಳೆ, ಈ ಕಥೆಯಿಂದ ನಿಮ್ಗೆ ಏನು ಅರ್ಥ ಆಯ್ತು? ಆಗ ಲವಕುಶ ಹೇಳ್ತಾರೆ, ನಾವು ಅರುಂಧತಿ ಅಮ್ಮ ಕಾಮಧೇನುವನ್ನು ಮಗಳ ಹಾಗೆ ನೋಡಿದ್ದಾರೆ, ಎಲ್ಲಾ ಜೀವ ಜಂತುಗಳನ್ನ ಮಕ್ಕಳ ಹಾಗೆ ನೋಡಿಕೊಳ್ಬೇಕು. ಅಷ್ಟೇ ಅಲ್ಲ, ಅರಣ್ಯದಲ್ಲಿರುವ ಗಿಡ ಮರಗಳನ್ನ ಕೂಡ ನಾವು ಸಂರಕ್ಷಣೆ ಮಾಡಬೇಕು ಅಂತ ಅಮ್ಮ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಕಥೆಯ ಮುಖಾಂತರ ಸೀತಮ್ಮ ಮಕ್ಕಳ ಜವಾಬ್ದಾರಿಯನ್ನು, ಕರ್ತವ್ಯವನ್ನ ಅವರಿಗೆ ತಿಳಿಸ್ತಾ ಬಂದ್ರು. ಆದರೆ ಕತೆ ಇನ್ನೂ ಮುಗ್ದಿಲ್ಲ. ಮಕ್ಕಳಿಗೆ ಕುತೂಹಲ, ಹೌದು ಆ ಕೌಶಿಕ ಮಹಾರಾಜ ಏನಾದ ಅಂತ ಕೇಳ್ತಾರೆ. ಮಾತೆ ಹೇಳ್ತಾಳೆ, ತಪಸ್ಸು ಮಾಡ್ತಾ ಮಾಡ್ತಾ ಕೌಶಿಕ ಮಹಾರಾಜನಿಗೆ ತಪ್ಪು ಮಾಡಿದೆ ಅನ್ನುವ ಭಾವನೆ ಶುರುವಾಗಿ ಪಶ್ಚಾತ್ತಾಪ ಪಡ್ತಾ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ದೊಡ್ಡ ಋಷಿ ಆಗ್ತಾನೆ. ಅವನೇ ವಿಶ್ವಾಮಿತ್ರ. ತನ್ನ ಕೋಪದಿಂದ, ಕ್ರೋಧದಿಂದ, ಅಹಂಕಾರದಿಂದ ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಅರ್ಥ ಆಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಹೀಗೆ ತಪಸ್ಸು ಮಾಡುವಾಗ ದಿವ್ಯ ಲೋಕಗಳ ದರ್ಶನ ಆಗ್ತಾ ಇತ್ತು. ಒಮ್ಮೆ ಹೀಗೆ ಧ್ಯಾನದಲ್ಲಿ ದಿವ್ಯ ಲೋಕವೊಂದಕ್ಕೆ ಹೋದಾಗ ಆತನ ಕರ್ಣಗಳಿಗೆ ಅಂದ್ರೆ ಕಿವಿಗಳಿಗೆ ಮಧುರವಾದ ಗಾಯತ್ರಿ ಮಂತ್ರ ಕೇಳಿಸುತ್ತೆ. ಅಯ್ಯೋ, ಇಷ್ಟೊಂದು ಶಕ್ತಿ ಇರುವ ಈ ಮಂತ್ರ ಇಲ್ಲೇ ಇರದೆ ಇದನ್ನ ಭೂಲೋಕಕ್ಕೆ ತಗೊಂಡು ಹೋಗಿ ಅಲ್ಲಿ ಮಾನವರಿಗೆ ಉಪಯೋಗವಾಗ್ಬೇಕು ಅಂತ ತನ್ನ ತಪಶಕ್ತಿಯಿಂದ ಆ ಶಕ್ತಿಯುತವಾದ ಗಾಯತ್ರಿ ಮಂತ್ರವನ್ನ ಭೂಮಿಗೆ ತಗೊಂಡು ಬರ್ತಾರೆ. ನೋಡಿ, ಗಾಯತ್ರಿ ಮಂತ್ರವನ್ನ ವಿಶ್ವಾಮಿತ್ರರು ತಗೊಂಡು ಬಂದಿದ್ದು ಭೂಮಿಗೆ. ಆದ್ರೆ ಅದರ ಹಿಂದಿನ ಕತೆ ಈ ರೀತಿ ಇದೆ. ಈ ಸಮಯದಲ್ಲಿ ನಾವು ವಿಶ್ವಾಮಿತ್ರರನ್ನ ಒಂದು ಸಲ ಜ್ಞಾಪಕ ಮಾಡ್ಕೋಬೇಕು. ಯಾಕೆಂದ್ರೆ ಅಷ್ಟೊಂದು ಮಧುರವಾದ ಮಹಿಮೆ ಇರುವ ಗಾಯತ್ರಿ ಮಂತ್ರ ನಮ್ಗೆ ಸಿಕ್ಕಿದ್ದು ವಿಶ್ವಾಮಿತ್ರರಿಂದ. ಫ್ರೆಂಡ್ಸ್, ಧ್ಯಾನ ಮಾಡಿದ್ರೆ ಏನಾಗತ್ತೆ ಅಂತ ಎಷ್ಟೋ ಜನ ಕೇಳ್ತಾರೆ. ಇಂತಹ ದೊಡ್ಡ ದೊಡ್ಡ ಕಾರ್ಯಗಳು ಧ್ಯಾನದಿಂದ, ತಪಸ್ಸಿನಿಂದ ಆಗತ್ತೆ. ತಪ್ಪುಗಳನ್ನ ಎಲ್ಲರೂ ಮಾಡ್ತಾರೆ, ಆದ್ರೆ ತಾನು ಮಾಡಿರುವುದು ತಪ್ಪು ಅಂತ ತಿಳ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅದ್ವಿತೀಯವಾದ ಪ್ರೇಮ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಅದು ಪ್ರೇಮವಾಗಿ ಬದಲಾಗಿ ದಿವ್ಯ ಲೋಕದಿಂದ ಗಾಯತ್ರಿ ಮಹಾಮಂತ್ರವನ್ನ ಭೂಮಿಗೆ ತಗೊಂಡು ಬಂದ್ರು. ಈ ಭೂಮಿಯ ಮೇಲೆ ಎಷ್ಟೋ ಮಂತ್ರಗಳು ಹೀಗೆ ಬಂದಿರೋದು. ಈಗಿನ ಕಾಲದಲ್ಲಿ ಬಹಳ ಜನ ಕೇಳ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಹೇಗೆ ನಂಬಬೇಕು ಅಂತ. ಆದರೆ ಮೂರನೇ ಕಣ್ಣಿನ ದೃಷ್ಟಿಯಿಂದ, ಸೂಕ್ಷ್ಮ ಶರೀರ ಯಾನದಿಂದ ಎಷ್ಟೋ ಜನ ಮಾಸ್ಟರ್ಸು, ಧ್ಯಾನಿಗಳು ಈ ಭೂಮಿಯ ಸಲುವಾಗಿ ಕೆಲಸ ಮಾಡಿದ್ದಾರೆ. ಹೀಗೆ ಕತೆ ಮುಂದುವರಿಸ್ತಾ ಅಮ್ಮ ಹೇಳ್ತಾಳೆ, ಒಂದು ದಿನ ವಸಿಷ್ಠರು ಧ್ಯಾನಕ್ಕೆ ಕುಳಿತಾಗ ಮಧುರವಾದ ಗಾಯತ್ರಿ ಮಂತ್ರ ಅವರಿಗೆ ಕೇಳಿಸುತ್ತೆ. ಆಗ ವಸಿಷ್ಠರು, ಈ ಮಧುರವಾದ ಗಾಯತ್ರಿ ಮಂತ್ರ ನನಗೆ ಯಾರು ಕೇಳಿಸ್ತಾ ಇದ್ದಾರೋ ಅವರಿಗೆ ನಾನು ಕೈಯೆತ್ತಿ ನಮಸ್ಕಾರ ಮಾಡ್ತೀನಿ ಅಂದಾಗ ಎದುರಿಗೆ ವಿಶ್ವಾಮಿತ್ರ ಪ್ರತ್ಯಕ್ಷ ಆಗ್ತಾರೆ. ವಿಶ್ವಾಮಿತ್ರ ವಸಿಷ್ಠರ ಹತ್ರ ಕ್ಷಮಾಪಣೆಯನ್ನ ಕೇಳ್ಕೊಳ್ತಾರೆ. ಆ ದಿನ ನಾನು ಅಹಂಕಾರದಿಂದ, ಕೋಪದಿಂದ ತಪ್ಪು ಮಾಡಿಬಿಟ್ಟೆ. ಈ ದಿನ ನನ್ನ ತಪ್ಪು ನನಗೆ ಗೊತ್ತಾಗಿದೆ, ನನ್ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾನೆ. ನನ್ನ ಮಕ್ಕಳನ್ನ ಬಲಿ ತಗೊಂಡೆ ನಾನು ಕ್ಷಮಿಸೋದಿಲ್ಲ ಅಂತ ವಿಶ್ವಾಮಿತ್ರರು ಹೇಳಲಿಲ್ಲ. ವಿಶ್ವಾಮಿತ್ರ ನನ್ನ ಕ್ಷಮಿಸ್ಬಿಟ್ರು. ಮತ್ತೆ ಹೇಳ್ತಾರೆ, ನೀನು ಕ್ಷಮಾಪಣೆ ಕೇಳಬೇಕಾಗಿರೋದು ನನ್ನನ್ನಲ್ಲ, ಆ ತಾಯಿ ಅರುಂಧತಿಯನ್ನ. ಯಾಕೆಂದ್ರೆ ತಂದೆಗಿಂತ ತಾಯಿಯ ದುಃಖ ಹೆಚ್ಚು, ನೋವು ಹೆಚ್ಚು. ಆದ್ರಿಂದ ನೀವು ಅರುಂಧತಿಯ ಕ್ಷಮಾಪಣೆಯನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ವಿಶ್ವಾಮಿತ್ರರು ಅರುಂಧತಿ ಮಾತೆ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ಆಕೆ ನೋಡಿ ಎಷ್ಟು ದೊಡ್ಡವಳು,
ಸಂಪೂರ್ಣವಾಗಿ ವಿಶ್ವಾಮಿತ್ರನನ್ನ ಕ್ಷಮಿಸಿದ್ಲು. ನಿನ್ನ ಶಾಪದಿಂದ ಭೂಮಿಗೆ ಒಳ್ಳೆಯದೇ ಆಯಿತು. ನೀನು ಪಶ್ಚಾತ್ತಾಪ ಪಟ್ಟು ತಪಸ್ಸಾಧನೆ ಮಾಡಿದ್ರಿಂದ ಮಹಾಗಾಯತ್ರಿ ಮಂತ್ರ ಈ ಭೂಮಿಗೆ ಸಿಕ್ಕಿದೆ. ನಿನ್ನ ಶಾಪದ ಕಾರಣದಿಂದ ನನ್ನ ಗಂಡು ಮಕ್ಕಳು ಸತ್ತು ನನ್ನ ಹೆಣ್ಣು ಮಕ್ಕಳಲ್ಲಿ ಒಂದು ಆಲೋಚನೆ ಮೂಡಿ ಒಂದು ಹೊಸ ನಕ್ಷತ್ರ ಲೋಕದ ಸೃಷ್ಟಿಗೆ ಕಾರಣ ಆಯಿತು. ಆದ್ರಿಂದ ನಿನ್ನನ್ನ ನಾನು ಕ್ಷಮಿಸಿದ್ದೇನೆ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಮಾತೆ ಮಕ್ಕಳಿಗೆ ನಿಮಗೆ ಇದರಲ್ಲಿ ಏನು ಅರ್ಥ ಆಯಿತು ಅಂತ ಕೇಳಿದ್ರು. ಆಗ ಲವ ಹೇಳಿದ, ಎಂತಹ ದೊಡ್ಡ ತಪ್ಪು ಮಾಡಿದ್ರು ನಾವು ಕ್ಷಮಾಪಣೆ ಕೇಳಿದಾಗ ಕ್ಷಮಿಸ್ಬೇಕು. ಒಂದು ಕೆಟ್ಟದ್ದು ನಡೆದಿದೆ ಅಂದ್ರೆ ಅದರಿಂದ ಒಂದು ಒಳ್ಳೆಯದು ಹೊರಗೆ ಬರುತ್ತೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ನಾವು ಹೇಳ್ತೀವಿ. ಹಾಗೆ ಎಷ್ಟು ಹೊತ್ತು ಲವ ಮಾತಾಡ್ತಾ ಇದ್ದಾನೆ, ಕುಶ ಮಾತ್ರ ಏನು ಮಾತನಾಡ್ತಾ ಇಲ್ಲ, ಏನೋ ಆಲೋಚನೆ ಮಾಡ್ತಾ ಇದ್ದಾನೆ. ಸೀತಮ್ಮ ಕೇಳ್ತಾರೆ, ಕುಶ ಈ ಕಥೆಯಿಂದ ನೀನು ಏನು ಅರ್ಥ ಮಾಡ್ಕೊಂಡೆ ಅಂತ. ಕುಶ ಹೇಳ್ತಾನೆ, ಅಮ್ಮ ಅರುಂಧತಿ ಅಮ್ಮನ ಹೆಣ್ಣು ಮಕ್ಕಳು ಅಮ್ಮನ ಬಾಧೆ ನೋಡಲಾರದೆ ತಪಸ್ಸು ಮಾಡಿ ಒಂದು ಹೊಸ ಲೋಕ ಸೃಷ್ಟಿ ಮಾಡಿದ್ದಾರೆ. ನಿನಗೆ ಹೆಣ್ಣು ಮಕ್ಕಳಿಲ್ಲ ಅಲ್ವಾ ಅಮ್ಮ, ಮತ್ತೆ ನಮ್ಗೆ ಏನಾದ್ರೂ ಆದ್ರೆ ನಿನ್ನ ಸಂಕಟವನ್ನ ಯಾರು ದೂರ ಮಾಡ್ತಾರೆ? ನೋಡಿ ಫ್ರೆಂಡ್ಸ್, ಮಕ್ಕಳ ವಿಚಾರ ಎಷ್ಟು ಸರಳವಾಗಿರುತ್ತೆ, ಎಷ್ಟು ನೇರವಾಗಿರುತ್ತೆ. ಅಮ್ಮ ನಕ್ಕು, ನನಗೆ ಹೆಣ್ಣು ಮಕ್ಕಳಿಲ್ಲ, ಆದ್ರೆ ನನಗಿಬ್ರು ಹೆಣ್ಣು ಮೊಮ್ಮಕ್ಕಳು ಬರ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಏನೂ ಆಗೋದಿಲ್ಲ, ಹಾಯಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾಳೆ. ಲವನಿಗೆ ಮತ್ತೆ ಒಂದು ಸಂದೇಹ, ಅಮ್ಮ ನೀನು ಅರಂಧತಿ ಮಕ್ಕಳು ಸೃಷ್ಟಿ ಮಾಡಿದ ನಕ್ಷತ್ರ ಲೋಕಕ್ಕೆ ಹೋಗಿ ಬಂದಿದ್ದೀನಿ ಅಂದೆ ಅಲ್ಲ, ಆ ನಕ್ಷತ್ರ ಅಷ್ಟು ದೂರ ಇದೆ, ನೀನ್ ಹೇಗೆ ಹೋಗಕ್ ಸಾಧ್ಯ ಆಯ್ತು ಅಂತ ಕೇಳ್ತಾನೆ. ಆಗ ಅಮ್ಮ, ನೀವು ರಾತ್ರಿ ಮಲಗಿದ ಮೇಲೆ ನಾನು ಎಲ್ಲಾ ನಕ್ಷತ್ರಗಳ ನಡುವೆ ಓಡಾಡ್ತಾ ಇರ್ತೀನಿ, ಎಲ್ಲಾ ಕಡೆ ಶಾಂತಿ ಪ್ರೇಮ ಇದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದು. ಆಗ ಕುಶ ಆಶ್ಚರ್ಯದಿಂದ, ನೀನು ಹೇಗೆ ಓಡಾಡ್ತೀಯಮ್ಮ, ಅಲ್ಲಿ ಭೂಮಿ ಇಲ್ವಲ್ಲ, ಕಾಲು ಇಡೋದಕ್ಕೆ ಜಾಗ ಇಲ್ಲ, ಹೇಗಮ್ಮ ನೀನು ಓಡಾಡ್ತೀಯ ಅಂತ ಕೇಳಿದ. ಅಮ್ಮ ಹೇಳ್ತಾಳೆ, ನಡೆಯೋದಕ್ಕೆ ಪ್ರಯಾಣ ಮಾಡೋದಕ್ಕೆ ಎಷ್ಟೋ ಮಾರ್ಗಗಳಿದ್ದಾವೆ, ಕಾಲಿನಿಂದ ಓಡಾಡೋದಲ್ಲದೆ ಬೇರೆ ಎಷ್ಟೋ ಪ್ರಯಾಣಗಳಿವೆ. ಮಕ್ಕಳು ಚಿಕ್ಕವರಾದ್ದರಿಂದ ಅವರಿಗೆ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಅರ್ಥ ಆಗೋದಿಲ್ಲ ಅಂತ ಅವರಿಗೆ ತಿಳಿಯೋ ಹಾಗೆ ಅಮ್ಮ ಹೇಳ್ತಾರೆ. ಈ ಭೂಮಿ ಮೇಲೆ ಮಾತ್ರ ಮನುಷ್ಯರಿಲ್ಲ, ಎಷ್ಟೋ ನಕ್ಷತ್ರಗಳಿವೆ, ಅಲ್ಲಿ ಜೀವಿಗಳು ಇದ್ದಾರೆ, ಅವರಿಗೂ ಕೂಡ ಪ್ರೇಮ ಬೇಕು, ಶಾಂತಿ ಬೇಕು, ಸಂರಕ್ಷಣೆ ಬೇಕು. ಆದ್ರಿಂದ ನಾನು ಪ್ರತಿ ರಾತ್ರಿ ಎಲ್ಲಾ ನಕ್ಷತ್ರಗಳು ಗ್ಯಾಲಾಕ್ಸಿಗಳು ಇವುಗಳನ್ನ ತಿರುಗ್ತಾ ಇರ್ತೀನಿ ಅಂತ ಹೇಳಿ ಮಕ್ಕಳನ್ನ ಮಲಗಿಸಿ ಹೊರಗಡೆ ಬಂದು ನಕ್ಷತ್ರಗಳನ್ನು ಕಡೆ ನೋಡ್ತಾ ನಿಂತು ಬಿಡ್ತಾರೆ. ಅಮ್ಮ ಯಾವಾಗ ಫ್ರೀ ಆಗಿದ್ರು ನಕ್ಷತ್ರಗಳನ್ನು ಕಡೆ ನೋಡ್ತಾ ಇರೋದನ್ನ ಸೋಮಾಗೆ ಗೊತ್ತು. ಅಮ್ಮ ಏನೋ ಆಲೋಚನೆ ಮಾಡ್ತಾ ಇದ್ದಾಳೆ ಅಂತ ಅಮ್ಮ ಸೋಮಾಗೆ ಹೇಳ್ತಾಳೆ. ಸೋಮ, ನನ್ನ ಹೆಣ್ಣು ಮೊಮ್ಮಕ್ಕಳ ಬಗ್ಗೆ ನಾನು ಮಾತನಾಡಿದ್ದೇನಲ್ಲ, ಅವರನ್ನ ನೋಡೋದಕ್ಕೆ ನಾನು ಇರೋದಿಲ್ಲ, ಅಷ್ಟೇ ಏಕೆ ಲವಕುಶ ಮದುವೆಗೆ ಕೂಡ ನಾನು ಇರೋದಿಲ್ಲ. ಆದ್ರೆ ಸೋಮ, ನೀನು ನನ್ನ ಮೊಮ್ಮಕ್ಕಳನ್ನ ನೋಡಿಕೊಳ್ತೀಯ, ನೀನು ಮೊಮ್ಮಕ್ಕಳನ್ನ ಎತ್ಕೊಂಡಾಗ ನಿನ್ನ ಕೈಗಳಿಂದ ನಾನು ಅವರನ್ನ ಎತ್ಕೊಂಡ ಹಾಗೆ ಭಾವಿಸ್ತೀನಿ. ನಿನ್ನ ಕಣ್ಣುಗಳ ಮುಖಾಂತರ ಅವರ ಆಟ ಪಾಠ ನೋಡಿ ಕಣ್ಣು ತುಂಬಿಕೊಳ್ತೀನಿ. ಸೋಮ, ನನಗೆ ಒಂದು ಮಾತು ಕೊಡಬೇಕು, ನಾನು ಎಷ್ಟು ಸ್ವಚ್ಛಂದವಾಗಿ ಮಿಥಿಲೆಯಲ್ಲಿ ಬೆಳೆದನೋ ನನ್ನ ಮೊಮ್ಮಕ್ಕಳನ್ನ ಕೂಡ ಹಾಗೇ ಬೆಳೆಸ್ಬೇಕು. ಸೋಮಾಗೆ ಆಶ್ಚರ್ಯ, ಏನಿದು ಅಮ್ಮ ಹೀಗೆ ಮಾತಾಡ್ತಾ ಇದ್ದಾರೆ, ಮೊಮ್ಮಕ್ಕಳು ಸರಿ ಆದ್ರೆ ಸೊಸೆಯಂದ್ರನ್ನ ಕೂಡ ನೋಡಲ್ಲ ಅಂತಾಳೆ, ಅಮ್ಮ ಯಾಕೆ ಹೀಗೆ ಮಾತನಾಡ್ತೀಯ, ನಿನಗೇನು ಮಹಾ ವಯಸ್ಸಾಗಿದೆ, ನಿನ್ನ ಆರೋಗ್ಯ ಕೂಡ ಚೆನ್ನಾಗಿದೆ ಅಲ್ವಾ. ಸೋಮಂಗೆ ಕೈಕಾಲು ನಡಕ್ತಾ ಇದೆ, ಮಾತು ತೊದಲ್ತಾ ಇದೆ. ಅಮ್ಮ ಸೋಮಗೆ ಹೇಳ್ತಾಳೆ, ನನಗೆ ಮೊದಲು ಮಾತು ಕೊಡು ಅಂತ. ಸೋಮ ಅಂತಾಳೆ,
ಅಮ್ಮ ನಿನ್ನ ಮಾತು ಯಾವಾಗ್ಲಾದ್ರೂ ನಾನು ಇಲ್ಲ ಅಂದಿದ್ದೀನಾ, ಆದ್ರೆ ನನ್ನನ್ನ ಬಿಟ್ಟು ಹೋಗೋ ಮಾತು ಆಡ್ಬೇಡ. ಈ ಕಥೆಯಲ್ಲಿ ಈ ವಿಷಯ ಯಾವುದು ಅಂದ್ರೆ, ಸೀತಾಮಾತೆ ಹೆಚ್ಚು ಕಾಲ ಭೂಮಿ ಮೇಲೆ ಇರೋದಿಲ್ಲ. ಟಾಪಿಕ್ ಮುಂದೆ ಬರುತ್ತೆ. ಸೋಮ ಒಬ್ಬಳಿಗೆ ಅಲ್ಲ ದುಃಖ, ಈ ಒಂದು ವಿಷಯ ಬಂದಾಗ ಹೇಳುವ ನಮಗೂ ಅಯ್ಯೋ ಇನ್ನು ಹೆಚ್ಚು ಕಾಲ ಅಮ್ಮ ಭೂಮಿ ಮೇಲೆ ಇರೋದಿಲ್ಲ ಅಂತ ಮನಸ್ಸು ತುಂಬಾ ಒದ್ದಾಡುತ್ತೆ. ಒಂದು ಸಲ ಸೋಮ ಮಕ್ಕಳ ಹತ್ರ ಮಲಗೋದಿಕ್ಕೆ ಹೋದಾಗ ಮಕ್ಕಳು ಮಾತನಾಡ್ತಾ ಇದ್ದಾರೆ. ಲವ ಹೇಳ್ತಾ ಇದ್ದಾನೆ, ನಮ್ಮ ಅಮ್ಮ ಎಷ್ಟೊಂದು ಗ್ರೇಟ್ ಅಲ್ವಾ, ಎಷ್ಟು ದೊಡ್ಡ ದೊಡ್ಡ ಶ್ರೇಷ್ಠವಾದ ಕಥೆಗಳನ್ನ ಹೇಳ್ತಾಳೆ. ಆಕೆ ಕಥೆಗಳು ಗುರುಕುಲದ ಕಥೆಗಳಿಗಿಂತ ಭಿನ್ನವಾಗಿವೆ, ಚೆನ್ನಾಗಿವೆ ಅಂತ. ನಮ್ಮ ಅಮ್ಮ ದೊಡ್ಡ ಯೋಗಿನಿ ಇರಲೇಬೇಕು. ಆಗ ಕುಶ ಅಂತಾನೆ, ನಮ್ಮ ಅಮ್ಮ ಕಥೆಯಲ್ಲಿ ಹೇಳಿದ ಮಹಾತ್ಮರಿಗಿಂತ ಶ್ರೇಷ್ಠ ಅಂತ. ಅವರು ಸೀತಾಮಾತೆನ ಸಿಕ್ಕಾಪಟ್ಟೆ ಕೊಂಡಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಮ್ಗೆ ಮತ್ತೆ ಒಂದು ಮುಖ್ಯವಾದ ಸಂದೇಶ ಇದೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಅವರ ತಂದೆ ತಾಯಿಗಳೇ ಒಂದು ಮಾದರಿ, ರೋಲ್ ಮಾಡೆಲ್. ಇಲ್ಲಿ ಸೀತಮ್ಮ ದೊಡ್ಡ ಯೋಗಿನಿ ನಿಜ, ಆದರೆ ಸಾಮಾನ್ಯರ ವಿಷಯದಲ್ಲಿ ಕೂಡ ತಂದೆ ತಾಯಿನೇ ಮಕ್ಕಳಿಗೆ ಮಾದರಿ. ಈ ಸಲ ಮಾತೆ ಮಕ್ಕಳಿಗೆ ಇನ್ನೊಂದು ಕತೆ ಹೇಳ್ತಾಳೆ, ಅದು ಅಹಲ್ಯ ಮಾತೆ ಮತ್ತು ಗೌತಮ ಮಹಾಮುನಿಯ ಕತೆ. ಈ ಕತೆ ತುಂಬಾ ಚೆನ್ನಾಗಿದೆ. ಒಂದು ದಿನ ಮಕ್ಕಳು ಬಂದು, ಅಮ್ಮ ನಮಗೆ ಅಹಲ್ಯ ಅಮ್ಮ ಗೌತಮ ಮುನಿ ಕತೆ ಹೇಳು ಅಂತ ಕೇಳ್ತಾರೆ. ಸೀತಾ ಮಾತೆಗೆ ಆಶ್ಚರ್ಯ, ಈ ಕತೆ ನಾನು ಇವರಿಗೆ ಹೇಳಿಲ್ಲ, ಯಾಕೆಂದ್ರೆ ಆ ಕಥೆಯಲ್ಲಿ ಕೆಲವು ಕ್ಲಿಷ್ಟವಾದ ಪ್ರಸಂಗಗಳಿದ್ದಾವೆ, ಮಕ್ಕಳು ದೊಡ್ಡವ ಆದ್ರಿಂದ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆಗ ಕುಶ ಹೇಳ್ತಾನೆ, ನಮ್ಮ ಗುರುಕುಲದ ಹುಡುಗ ಹೇಳಿದ್ದ, ಗೌತಮ ಮುನಿ ಪತ್ನಿಯ ಅಹಲ್ಯ ಅಮ್ಮ ಅಮ್ಮನ ಚರಿತ್ರೆ ಸರಿ ಇಲ್ಲ ಅಂತ ಮುನಿ ಶಾಪ ಕೊಟ್ಟಿದ್ದಾರೆ. ಎಲ್ಲಾ ಹೆಣ್ಣು ಮಕ್ಕಳಿಗೆ ಇದು ಒಂದು ಪಾಠ, ಗಂಡನ ಜೊತೆ ಸರಿ ಇಲ್ಲ ಅಂದ್ರೆ ಇದೇ ರೀತಿ ಶಾಪ ಕೊಡ್ತಾರೆ ಅಂತ ಹೇಳಿದ ಅಂತ ಕುಶ ಅಮ್ಮನ ಹತ್ರ ಹೇಳ್ತಾನೆ. ಅವರು ಚಿಕ್ಕ ಮಕ್ಕಳಾಗಿದ್ದರಿಂದ ಗಂಡನ ಜೊತೆ ಸರಿ ಇಲ್ಲ ಅಂದ್ರೆ ಅರ್ಥ ಏನು? ಹೆಣ್ಣು ಮಕ್ಕಳಿಗೆಲ್ಲ ಇದು ಒಂದು ಪಾಠ ಅಂತ ಹೇಳ್ತಾರೆ. ಏನಮ್ಮ ಇದೆಲ್ಲ ಅಂತ ಕೇಳ್ತಾನೆ. ಅಮ್ಮನಿಗೆ ಇವರಿಗೆ ಹೇಗ್ ಹೇಳ್ಬೇಕು ಅಂತ ಯೋಚನೆ ಮಾಡಿ, ಸರಿ ಇನ್ನು ನಾವು ಅಹಲ್ಯ ಅಮ್ಮನ ಬಗ್ಗೆ ಹೇಳಲೇಬೇಕು ಅಂತ ಕತೆ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಏನು ಸತ್ಯವಾಗಿ ನಡೆದಿದೆ ನಾನು ನಿಮಗೆ ಹೇಳ್ತೀನಿ. ನಾನು ಮಿಥಿಲೆಯಲ್ಲಿ ಚಿಕ್ಕವಳಿದ್ದಾಗ ಅಹಲ್ಯ ಮಾತೆ ಮತ್ತು ಗೌತಮ ಮಹಾಮುನಿಗಳ ಮಗನೇ ನಮ್ಮ ರಾಜ ಪುರೋಹಿತ. ಸೀತಮ್ಮನಿಗೆ ಅವರೆಂದ್ರೆ ಬಹಳ ಇಷ್ಟ, ಅವರು ಚೆನ್ನಾಗಿ ಮಾತನಾಡ್ತಾ ಇದ್ರು, ಆದರೂ ಕೂಡ ಯಾವಾಗ್ಲೂ ದುಃಖದಲ್ಲೇ ಇರ್ತಾ ಇದ್ರು. ಸೀತಮ್ಮ ಒಂದು ಸಲ ಅವರಿಗೆ, ಏನಾಗಿದೆ ನೀವು ಯಾಕೆ ಯಾವಾಗ್ಲೂ ದುಃಖದಲ್ಲೇ ಇರ್ತೀರಲ್ವಾ ಅಂತ ಕೇಳಿದಾಗ, ನಮ್ಮ ಮನೆಯಲ್ಲಿ ನಡೆಯಬಾರದು ಏನೋ ನಡೆದಿದೆ, ನಾವು ಈಗಲೂ ಆ ದುಃಖದಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಸೀತಮ್ಮನಿಗೆ ಚಿಕ್ಕ ವಯಸ್ಸು ಅಂತ ಅವ್ರು ಹೆಚ್ಚು ಹೇಳಲಿಲ್ಲ. ಸೀತಮ್ಮ ತಂದೆ ಜನಕನ ಹತ್ರ ಹೋಗಿ, ಬಾಬಾ ಅವರ ಮನೆಯಲ್ಲಿ ಏನೋ ಕಷ್ಟ ಬಂದಿದೆ ಅಂತೆ, ನಾವು ಅವರಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾಳೆ. ತಂದೆ ಕೂಡ ಸೀತೆ ಚಿಕ್ಕವಳೆಂದು, ಸರಿ ಅಮ್ಮ ಸರಿಯಾದ ಸಮಯ ಬರಬೇಕು ಅವರ ಕಷ್ಟ ತೀರೋದಿಕ್ಕೆ ಅಂತ ಹೇಳಿದ್ರು. ಜನಕ ಮಹಾರಾಜ ಯಾವಾಗ್ಲೂ ಯೋಗಿಗಳನ್ನ ಋಷಿಗಳನ್ನ ತನ್ನ ರಾಜ ದರ್ಬಾರಕ್ಕೆ ಆಹ್ವಾನ ಮಾಡ್ತಾ ಇದ್ರು. ಒಂದು ಸಲ ಹೀಗೆ ಎಷ್ಟೋ ಯೋಗಿಗಳು ಋಷಿಗಳು ಆಸ್ಥಾನಕ್ಕೆ ಆಗಮಿಸಿದ್ರು. ಅವರಲ್ಲಿ ಗೌತಮ ಮುನಿ ಕೂಡ ಇದ್ರು. ಅವರ ಮುಖದಲ್ಲಿ ಕೂಡ ಅದೇ ದುಃಖ. ಸೀತಮ್ಮ ಅನ್ಕೊಳ್ತಾಳೆ, ಏನಿದು ಅಪ್ಪ ಮಗ ಇಬ್ರು ಯಾವುದೋ ದುಃಖದಲ್ಲಿದ್ದಾರೆ. ಹೋಗಿ ಗೌತಮ ಮುನಿಗಳನ್ನ ವಿಚಾರಿಸ್ತಾಳೆ, ಯಾಕೆ ನೀವು ಅಪ್ಪ ಮಗ ದುಃಖದಲ್ಲಿದ್ದೀರಾ,
ಏನು ವಿಷಯ ಅಂತ. ಸೀತಮ್ಮನಿಗೆ ಯಾರು ದುಃಖದಲ್ಲಿದ್ದರೂ ತಾನು ಆ ನೋವನ್ನ ಅನುಭವಿಸ್ತಾ ಇರ್ತಾಳೆ. ಆದ್ರಿಂದ ಗೌತಮ ಮುನಿಗೆ ಹೇಳ್ತಾಳೆ, ಏನಾಯ್ತು ನಿಮ್ಮ ದುಃಖಕ್ಕೆ ಏನು ಕಾರಣ? ಮುನಿ ಹೇಳ್ತಾರೆ, ಗೌತಮ ಮುನಿ, ನನ್ನಿಂದ ಒಂದು ದೊಡ್ಡ ಅಚಾತುರ್ಯ ನಡೆದು ಹೋಗಿದೆ. ಆ ತಪ್ಪಿತಸ್ಥ ಭಾವನೆಯಿಂದ ನಾನು ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ. ಸರಿ, ಸೀತಮ್ಮ ತಂದೆ ಜನಕನ ಹತ್ರ ಹೋಗಿ, ತಂದೆ, ಗೌತಮ ಮಹಾಮುನಿ ಅಷ್ಟು ದೊಡ್ಡ ಋಷಿಗಳು ನನ್ನಿಂದ ತಪ್ಪು ನಡೆದಿದೆ ಅಂತಾರೆ, ಅವರು ತಪ್ಪು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ಜನಕ, ಅಮ್ಮ ನನಗೂ ಸರಿಯಾಗಿ ಏನು ನಡೆದಿದೆ ಅಂತ ಗೊತ್ತಿಲ್ಲ, ಗೌತಮ ಮಹಾಮುನಿ ಯಾರ ಹತ್ರನೂ ವಿಷಯ ಹಂಚ್ಕೊಂಡಿಲ್ಲ, ಆದ್ರೆ ಲೋಕ ವದಂತಿ ಏನು ಅನ್ನೋದು ನಿಮಗೆ ಹೇಳ್ತೀನಿ ಅಂತ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಗೌತಮ ಮಹಾಮುನಿ ಬಹಳ ಶ್ರೇಷ್ಠ ಮುನಿ, ಜ್ಞಾನಿ ಅಂತ ಎಲ್ಲರಿಗೂ ಗೊತ್ತು. ಅಹಲ್ಯ ಬಹಳ ರೂಪವಂತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಇಬ್ಬರು ಯೋಗಿಗಳೇ, ಆದರೆ ಗೌತಮ ಮಹಾಮುನಿ ಜ್ಞಾನಿ, ಅಹಲ್ಯ ರೂಪವಂತೆ ಅಂತ ಜನರಿಗೆ ಪರಿಚಯ. ಈ ಜೋಡಿಯ ಚರ್ಚೆ ಕೊನೆಗೆ ಸ್ವರ್ಗಲೋಕದವರೆಗೆ ಹೋಗಿ ಇಂದ್ರನಿಗೆ ಆ ಗಂಡ ಹೆಂಡತಿಯ ಮೇಲೆ ಅಸೂಯೆ ಹುಟ್ಟುತ್ತೆ. ಇಂದ್ರ ಭೂಲೋಕಕ್ಕೆ ಬಂದು ಗೌತಮ ಮುನಿ ಇಲ್ಲದ ಸಮಯದಲ್ಲಿ ಗೌತಮ ಮುನಿಯ ವೇಷ ಹಾಕೊಂಡು ಕುಟೀರದೊಳಗೆ ಹೋಗ್ತಾನೆ. ಅಹಲ್ಯಗೆ ಗೊತ್ತಿಲ್ಲ ತನ್ನ ಪತಿ ಅಂತ ತಿಳಿದು ಗಂಡನ ಜೊತೆ ಹೇಗೆ ಇರಬೇಕು ಹಾಗೆ ಇದ್ದರು. ಅಷ್ಟರಲ್ಲಿ ಗೌತಮ ಮುನಿ ಆಶ್ರಮಕ್ಕೆ ಬಂದು ನೋಡಿದ್ರೆ ತನ್ನ ವೇಷದ ಮತ್ತೊಬ್ಬರು ಅಲ್ಲಿರುವುದು ನೋಡಿ ಕೋಪದಿಂದ ಅಹಲ್ಯಗೆ ಶಾಪ ಕೊಡ್ತಾರೆ. ಏನು ಅಂದ್ರೆ, ಅಲಾಡದಂತೆ ಕಲ್ಲಿನ ಹಾಗೆ ಇರು ಅಂತ ಶಾಪ ಕೊಡ್ತಾರೆ. ಇದನ್ನ ನನ್ನ ತಂದೆ ನನಗೆ ಹೇಳಿದ್ದಾರೆ ಅಂತ ಸೀತಮ್ಮ ಹೇಳಿ, ನಿಮಗೂ ಇದೇ ಕತೆ ಹೇಳಿದಾರ ಅಂತ ಕೇಳಿದ್ರೆ, ಹೌದಮ್ಮ, ನಮ್ಮ ಗುರುಕುಲದಲ್ಲಿ ಇದೇ ಕಥೆಯನ್ನ ನಮಗೆ ತಿಳಿಸಿದ್ದಾರೆ ಅಂತ ಮಕ್ಕಳು ಹೇಳ್ತಾರೆ. ಸೀತಮ್ಮ ಹೇಳ್ತಾಳೆ, ಮಕ್ಕಳೇ, ಆ ಕತೆ ಸತ್ಯವಾದುದಲ್ಲ. ಏನು ನಡೆದಿದೆ ನಾನು ನಿಮಗೆ ಹೇಳ್ತೀನಿ. ಮೊದಲು ನನ್ನ ತಂದೆ ನನಗೆ ಈ ಕತೆ ಹೇಳಿದಾಗ ನಾನು ನಂಬಲಿಲ್ಲ. ಇಂದ್ರ ಅಂದ್ರೆ ದೇವತೆಗಳ ರಾಜ, ಅಂಥವನು ಇಷ್ಟು ಕೀಳುಮಟ್ಟದ ಕೆಲಸ ಹೇಗೆ ಮಾಡೋದಕ್ಕೆ ಸಾಧ್ಯ? ಆದರೂ ಅಹಲ್ಯ ಮಾತೆ ಅಷ್ಟು ದೊಡ್ಡ ಯೋಗಿನಿ, ಆಕೆಯನ್ನ ಮೋಸ ಮಾಡೋದಕ್ಕೆ ಹೇಗೆ ಮನಸ್ಸು ಮಾಡ್ತಾನೆ? ಇದೆಲ್ಲ ಯೋಚನೆ ಮಾಡಿ ಅಮ್ಮನಿಗೆ ದುಃಖ ತಡೆಯೋದಕ್ಕೆ ಆಗದೆ ಆಕೆ ಇಂದ್ರ ದೇವನ ಹತ್ರ ಹೋಗಿ ಏನು ನಡೆದಿದೆ, ಹೇಗೆ ನಡೆದಿದೆ ಅಂತ ನಾನು ತಿಳ್ಕೊಂಡೆ ಅಂತ ಮಕ್ಕಳಿಗೆ ಹೇಳ್ತಾಳೆ. ಮಕ್ಕಳು ಕೇಳ್ತಾರೆ, ಅಮ್ಮ ನೀನು ಸ್ವರ್ಗ ಲೋಕಕ್ಕೆ ಹೋಗಿದ್ಯಾ? ಹೌದು, ನಾನು ಸ್ವರ್ಗ ಲೋಕಕ್ಕೆ ಹೋಗಿ ಇಂದ್ರನ ಜೊತೆ ಮಾತನಾಡಿದೆ. ಆಗ ಸೋಮ ಕೇಳ್ತಾಳೆ, ಅಮ್ಮ ನಾನು ಬಂದ ಮೇಲೆ ನೀನು ಸ್ವರ್ಗಕ್ಕೆ ಹೋಗಿದ್ದು ನೋಡೇ ಇಲ್ಲ. ಆಗ ಅಮ್ಮ ಹೇಳ್ತಾಳೆ, ಇಲ್ಲ ಸೋಮ, ನೀನು ಬರುವುದಕ್ಕೆ ಮುಂಚೆ ಈ ಎಲ್ಲಾ ಘಟನೆಗಳು ನಡೆದಿತ್ತು. ಅಂದರೆ ಸೀತಾ ಮಾತೆ ಎಷ್ಟು ಚಿಕ್ಕ ವಯಸ್ಸು ಇರಬಹುದು? ಸೋಮ ಹೇಳ್ತಾಳೆ, ಸೋಮ, ಒಂದು ದಿನ ನಾನು ಮಲಗಿದಾಗ ಸ್ವರ್ಗ ಲೋಕಕ್ಕೆ ಹೋದೆ. ಅಲ್ಲಿ ನಾನು ಇಂದ್ರದೇವನ ಮುಂದೆ ನಿಂತಿದ್ದೆ. ಇಂದ್ರದೇವ ನನ್ನ ಎಷ್ಟೋ ಪ್ರೀತಿಯಿಂದ, ಮಗಳೇ ನಿನಗೇನು ಬೇಕು, ನೀನು ಏನು ಪ್ರಶ್ನೆ ಬೇಕಾದರೂ ಕೇಳು, ಏನು ಕೇಳುವುದಕ್ಕೆ ಹಿಂದೆ ಮುಂದೆ ನೋಡಬೇಡ ಅಂತ ಕೇಳ್ತಾರೆ. ಆಗ ಸೀತಮ್ಮ ಕನಸಿನಲ್ಲೇ ಕಣ್ ತುಂಬಾ ನೀರು ತುಂಬಿಕೊಂಡಿದ್ದಾಳೆ, ಯಾಕೆಂದ್ರೆ ಅಹಲ್ಯಾಗೆ ಅನ್ಯಾಯ ಆಗಿದೆ. ಸೀತಮ್ಮ ಕೇಳ್ತಾಳೆ, ದೇವ, ಅಹಲ್ಯ ಅಮ್ಮ ಅಷ್ಟು ದೊಡ್ಡ ಯೋಗಿನಿ, ಜ್ಞಾನಿ, ಆಕೆಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು? ಅಸಲು ಮೋಸ ಯಾಕೆ ಮಾಡಿದ್ರಿ ಅಂತ ಕೇಳ್ತಾಳೆ. ಇಂದ್ರ ಹೇಳ್ತಾನೆ, ಅಮ್ಮ ನೀನು ಒಂದು ಅರ್ಥ ಮಾಡಿಕೋ, ಯೋಗಿಗಳನ್ನ ಪರೀಕ್ಷೆ ಮಾಡೋದು ನಮ್ಮ ಜವಾಬ್ದಾರಿ, ಅವರ ಸಾಧನೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ, ಆಧ್ಯಾತ್ಮಿಕವಾಗಿ ಇನ್ನೂ ಪುರೋಗತಿ ಹೊಂದಬೇಕು ಅಂತ. ನಾವು ಭೂಮಿಗೆ ಬಂದ ಅವರನ್ನ ಆಗಾಗ ಪರೀಕ್ಷೆ ಮಾಡ್ತೀವಿ. ನಾನು, ಗೌತಮ ಮುನಿ, ಅಹಲ್ಯ ಅಮ್ಮ ಇಬ್ಬರನ್ನ ಪರೀಕ್ಷೆ ಮಾಡೋದಕ್ಕೆ
ಭೂಲೋಕಕ್ಕೆ ಹೋಗಿದ್ದೆ. ನಾನು ಹೋದಾಗ ಗೌತಮ ಮುನಿ ಇರಲಿಲ್ಲ. ಸರಿ, ಅಹಲ್ಯ ಅಮ್ಮನನ್ನ ಪರೀಕ್ಷೆ ಮಾಡೋಣ ಅಂತ ನಾನು ಗೌತಮ ಮುನಿ ವೇಷದಲ್ಲಿ ಕುಟೀರವನ್ನ ಪ್ರವೇಶ ಮಾಡಿದ್ದೆ. ಅಹಲ್ಯ ಮಾತೆ ಮಹಾಜ್ಞಾನಿ ಯೋಗಿನಿ, ನಾನು ಇಂದ್ರದೇವ ಅಂತ ನನ್ನನ್ನ ಗುರುತು ಹಿಡಿದ್ರು. ಇಂದ್ರದೇವ, ಯಾಕೆ ನೀವು ನನ್ನ ಪತಿಯ ವೇಷದಲ್ಲಿ ಬಂದಿದ್ದೀರಿ ಅಂತ ಕೇಳಿದ್ರು. ಅಮ್ಮ, ನಿನ್ನ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೆ, ಆದರೆ ನೀನು ನನ್ನನ್ನ ಗುರುತು ಹಿಡಿದೆ, ಇನ್ನು ನಾನು ಹೊರಡುತ್ತೇನೆ ಅಂತ ಕುಟೀರದಿಂದ ಹೊರಗೆ ಬರಬೇಕಾದ್ರೆ ಗೌತಮ ಮುನಿ ಅವರನ್ನ ನೋಡ್ತಾರೆ. ಅಷ್ಟೇ, ಅಷ್ಟು ದೊಡ್ಡ ಋಷಿಯಾಗಿ ಜ್ಞಾನಿ ಆಗಿ ಅವರು ಕೂಡ ಕ್ಷಣಿಕ ಆವೇಶಕ್ಕೆ ಗುರಿ ಆಗ್ಬಿಟ್ರು. ಈತ ಯಾರು, ಯಾಕೆ ಬಂದ್ರು, ಒಳಗಡೆ ಏನು ನಡೀತು, ಒಂದೂ ಯೋಚನೆ ಮಾಡಿದೆ. ಇದನ್ನ ಇಂದ್ರದೇವ ಸೀತಮ್ಮನಿಗೆ ಹೇಳ್ತಾ ಇದ್ದಾರೆ. ಊಹೆ ಮಾಡಿಬಿಟ್ರು, ಯಾರೋ ನನ್ನ ವೇಷದಲ್ಲಿ ಬಂದಿದ್ದಾರೆ, ಕುಟೀರದ ಒಳಗೆ ಹೋಗಿದ್ದಾರೆ. ಒಳಗೆ ಯಾರಿದ್ದಾರೆ? ನನ್ನ ಪತ್ನಿ. ಸೊ ನನ್ನ ಪತ್ನಿಗೆ ಮೋಸ ಮಾಡಿದ್ದಾನೆ. ಹೀಗೆ ಊಹೆ ಮಾಡಿ ಕೋಪದಿಂದ ಯಾರ ಮೇಲೆ, ಇಂದ್ರನ ಮೇಲೆ ಕೋಪದಿಂದ ಇಂದ್ರನನ್ನ ಶಪಿಸ್ಬೇಕು ಅನ್ನುವ ಸಮಯದಲ್ಲಿ ಅಹಲ್ಯ ಮಾತೆ ಕುಟೀರದಿಂದ ಓಡಿ ಹೊರಗೆ ಬರ್ತಾರೆ. ಯಾಕೆ ಅಂದ್ರೆ ತನ್ನ ಪತಿಯ ವೇಷದಲ್ಲಿ ಇಂದ್ರದೇವನಿಗೆ ಶಾಪ ಕೊಟ್ರೆ ಈ ಪ್ರಕೃತಿ ನೋಡಿಕೊಳ್ಳೋರು ದೇವತೆಗಳು ತಾನೇ. ಆ ದೇವತೆಗಳಿಗೆ ಪ್ರಕೃತಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇಂದ್ರನಿಗೆ ಶಾಪ ಕೊಟ್ರೆ ಪ್ರಕೃತಿಗೆ ನಷ್ಟವಾಗುತ್ತೆ. ಪ್ರಕೃತಿಯ ಮೇಲಿನ ಪ್ರೇಮದಿಂದ ಅಹಲ್ಯ ಅಮ್ಮ, ಯಾಕೆ ಅಂದ್ರೆ ಪ್ರಕೃತಿಗೆ ನಷ್ಟ ಆದ್ರೆ ಮನುಷ್ಯನಿಗೆ ತೊಂದ್ರೆ. ಸೊ ಪ್ರಕೃತಿಯ ಮೇಲಿನ ಪ್ರೇಮದಿಂದ, ಮನುಷ್ಯರ ಮೇಲಿನ ಪ್ರೇಮದಿಂದ, ಈ ಪೃಥ್ವಿ ಮೇಲೆ ಇರುವ ಪ್ರೇಮದಿಂದ ಆಕೆ ಓಡಿ ಗೌತಮ ಮುನಿ ಮತ್ತೆ ಇಂದ್ರನ ಮಧ್ಯೆ ನಿಂತ್ಕೊಳ್ತಾಳೆ. ಯಾವ ಶಾಪ ಇಂದ್ರನಿಗೆ ಹೋಗಬೇಕಾಗಿರುತ್ತೋ ಅದನ್ನ ತಾನು ಸ್ವೀಕಾರ ಮಾಡಿ ಕಲ್ಲಾಗಿ ಹೋಗ್ಬಿಡ್ತಾರೆ. ಆಗ ಇಂದ್ರದೇವ ನಿಜ ಸ್ವರೂಪವನ್ನ ಧರಿಸಿ ಗೌತಮ ಮುನಿಗೆ ಹೇಳ್ತಾನೆ, ನೀನು ಇಷ್ಟು ದೊಡ್ಡ ಜ್ಞಾನಿ ಆಗಿ ಕ್ಷಣಿಕ ಆವೇಶಕ್ಕೆ ಒಳಗಾಗಿ ಮಹಾಸಾಧ್ವಿ ಯೋಗಿನಿ ಅಹಲ್ಯಾಗೆ ಶಾಪ ನೀಡ್ಬಿಟ್ಟೆ ಅಲ್ಲ, ನಾನು ನಿಮ್ಮಿಬ್ಬರನ್ನ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೆ. ಅಹಲ್ಯಾಮ ನನ್ನನ್ನ ಗುರ್ತು ಹಿಡಿದ್ಬಿಟ್ರು, ಆಕೆಯಿಂದ ಯಾವ ತಪ್ಪೂ ನಡೆದಿಲ್ಲ, ಆದ್ರೆ ನೀನು ಕೋಪಕ್ಕೆ ಗುರಿಯಾದೆ. ಮಾಸ್ಟರ್ಸ್, ಇಲ್ಲಿ ಎರಡು ತಪ್ಪುಗಳು ನಡೆದಿವೆ. ಒಂದು ನಂಬಿಕೆ. ನನ್ನ ಹೆಂಡತಿ ಮಹಾಯೋಗಿನಿ, ಯಾರು ಹೇಗೇ ಬಂದ್ರು ಆಕೆ ಮೋಸ ಹೋಗೋದಿಲ್ಲ ಅನ್ನುವ ನಂಬಿಕೆ ಗೌತಮ ಮುನಿಗೆ ಇಲ್ಲ. ಅದು ಇಲ್ಲದ ಕಾರಣ ಕೋಪದ ಮೇಲೆ ಕೂಡ ಅವರಿಗೆ ಕಂಟ್ರೋಲ್ ಇಲ್ಲ. ಈ ಎರಡೂ ಅವಗುಣಗಳ ಕಾರಣ ಏನೂ ಅರಿಯದ ಮುಗ್ಧೆ ಅಹಲ್ಯ ಶಾಪಕ್ಕೆ ಗುರಿಯಾಗಿದ್ದಾಳೆ. ಇಂದ್ರದೇವ ಅಹಲ್ಯ ಅಮ್ಮನ ಹತ್ತಿರ ಹೇಳ್ತಾನೆ, ಅಮ್ಮ ನೀನು ಸರಿ ಅಂದ್ರೆ ಈಗಲೇ ದಿವ್ಯ ಲೋಕಕ್ಕೆ ಬರಬಹುದು. ನೀನು ಜನನ ಮರಣ ಚಕ್ರದಿಂದ ಮುಕ್ತಳಾಗಿದ್ದೀಯಾ, ಅಥವಾ ನೀನು ಹೀಗೆ ಕದಲದೆ ಇಲ್ಲೇ ಇರಬಹುದು. ಎಲ್ಲಿಯವರೆಗೆ? ನಿನ್ನ ಪತಿಯ ಪೂರ್ಣ ಜ್ಞಾನಿ ಆದ ಮೇಲೆ ಇಬ್ಬರು ಸೇರಿ ದಿವ್ಯ ಲೋಕಗಳಿಗೆ ಹೋಗಬಹುದು ಅಂತ ಅಹಲ್ಯಗೆ ಇಂದ್ರ ತಿಳಿಸ್ತಾನೆ. ಸೀತಾಮಾತೆ ಇಂದ್ರದೇವನಿಗೆ ಕೇಳ್ತಾಳೆ, ಏನಾಯ್ತು ಆಮೇಲೆ? ಅಯ್ಯೋ, ಅಹಲ್ಯ ಅಮ್ಮ ಸೃಷ್ಟಿಯ ಮೇಲಿನ ಪ್ರೇಮದಿಂದ ಶಾಪವನ್ನ ತನ್ನ ಮೇಲೆ ತೆಗೆದುಕೊಂಡ ಹಾಗೆ ಪತಿಯ ಮೇಲಿನ ಪ್ರೇಮದಿಂದ, ನನ್ನ ಗಂಡ ಕೊಟ್ಟ ಶಾಪದಿಂದ ನನ್ನ ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿಲ್ಲ. ಎರಡನೇ ಒಂದು ಆಪ್ಷನ್ ಅನ್ನ ಆಕೆ ಸ್ವೀಕಾರ ಮಾಡಿದ್ರು. ಇಲ್ಲ, ನಾನು ಹೀಗೆ ಕಲ್ಲಾಗಿ ಇರ್ತೀನಿ, ನನ್ನ ಗಂಡನಿಗೋಸ್ಕರ ನಿರೀಕ್ಷೆ ಮಾಡ್ತೀನಿ, ಇಬ್ಬರೂ ಸೇರಿ ದಿವ್ಯ ಲೋಕಕ್ಕೆ ಹೋಗಿ ಸೇರಿಕೊಳ್ತೀನಿ ಅಂತ ಹೇಳಿದ್ರು. ಸೀತಮ್ಮ ಇಂದ್ರನಿಗೆ, ಅಯ್ಯೋ ಅಲ್ಲಿ ಅಹಲ್ಯ ಅಮ್ಮ ಇನ್ನೂ ಕಲ್ಲಿನ ಹಾಗೆ ಇರ್ಬೇಕಾ, ಅದಕ್ಕೆ ಮುಕ್ತಿನೇ ಇಲ್ವಾ ಅಂತ ಕೇಳ್ತಾಳೆ. ಇಂದ್ರದೇವ, ಇಲ್ಲ, ಮುಕ್ತಿ ಸಿಗುವ ಸಮಯ ಬರುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ ಮೇಲೆ
ಸೀತಾಮಾತೆ ಕನಸಿನಿಂದ ಹೊರಗೆ ಬರ್ತಾರೆ. ಈ ಕತೆ ಸೀತಾಮಾತೆ ನವಕುಶರಿಗೆ ಹೇಳ್ತಾರೆ, ಅವರಿಗೆ ಆಶ್ಚರ್ಯ. ಈ ಕಥೆಯನ್ನ ಅವರಿಗೆ ಯಾರೂ ಹೇಳಿಲ್ಲ. ಮತ್ತೆ ಸೀತಮ್ಮ ಮಕ್ಕಳನ್ನ ಕೇಳ್ತಾಳೆ, ಈ ಕಥೆಯಿಂದ ಏನನ್ನ ನೀವು ಕಲ್ತ್ಕೊಂಡ್ರಿ ಅಂತ. ಕೋಪ ಬಂದಾಗ ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಬೇಕು, ಅಲ್ಲದೆ ಹಿಂದೆ ಮುಂದೆ ನೋಡದೆ ವಿವೇಚನೆಯನ್ನ ಕಳೆದುಕೊಳ್ಳದೆ ಪ್ರತಿಕ್ರಿಯೆ ತೋರಿಸಬಾರದು. ಕೋಪ ಬಂದಾಗ ಅತಿಯಾಗಿ ಸ್ಪಂದಿಸದೆ ಕೋಪದಿಂದ ಆಗೋ ಅನರ್ಥಗಳ ಬಗ್ಗೆ ಆಲೋಚನೆ ಮಾಡಿದರೆ ಎಷ್ಟೋ ಅನರ್ಥಗಳನ್ನ ತಡೆಯಬಹುದು ಅಂತ ಮಾತೆ ಹೇಳ್ತಾಳೆ. ಇನ್ನೇನು ಶಿಕ್ಷಣ ಕಲಿತಿರಿ ಅಂತ ಅಮ್ಮ ಕೇಳಿದ್ರೆ, ಗೌತಮ ಮಹಾಮುನಿ ಅಹಲ್ಯ ಅಮ್ಮ ದೊಡ್ಡ ಯೋಗಿನಿ, ಆದರೂ ನಂಬಿಕೆ ಇಲ್ಲದೆ ಶಾಪವನ್ನ ಕೊಟ್ಬಿಟ್ಟ. ಬಂದವನು ಯಾರೇ ಇರ್ಬೋದು, ಆದರೆ ತನ್ನ ಪತ್ನಿ ಎಂತವಳು ಅಂತ ಗೊತ್ತಿದೆ ಅಲ್ವಾ. ಸೊ ನಂಬಿಕೆ ಬಹಳ ಮುಖ್ಯ, ಅಪನಂಬಿಕೆ ಇರಬಾರದು, ಇದನ್ನು ಕೂಡ ಕಲಿತ್ಕೊಂಡಿವಿ ಅಂತ ಕಲ್ತ್ಕೊಳ್ಳಿ ಅಂತ ಅಮ್ಮ ಹೇಳ್ತಾರೆ. ಸೀತಮ್ಮ ಮಕ್ಕಳಿಗೆ ಹೇಳ್ತಾಳೆ, ಗಂಡ ಹೆಂಡತಿ ನಡುವೆ ಮುಖ್ಯವಾಗಿ ಇರಬೇಕಾಗಿದ್ದು ನಂಬಿಕೆ. ನಂಬಿಕೆ ಇಲ್ಲ ಅಂದ್ರೆ ಪ್ರೇಮ ಇಲ್ಲ, ಪ್ರೇಮ ಇಲ್ಲ ಅಂದ್ರೆ ಧರ್ಮ ಇಲ್ಲ. ಈ ಪ್ರಪಂಚದಲ್ಲಿನ ಭಾವೋದ್ವೇಗಗಳಿಗೆ ಆಲೋಚನೆಗಳಿಗೆ ಮೂಲ ಅದ್ವಿತೀಯವಾದ ಪ್ರೇಮ. ಗೌತಮನಿಗೆ ಜ್ಞಾನ ಇದೆ, ಆದ್ರೆ ಅಹಲ್ಯ ಅಮ್ಮನಿಗೆ ಅದ್ವಿತೀಯವಾದ ಪ್ರೇಮವಿದೆ. ಪ್ರೇಮ ಇಲ್ಲದ ಜ್ಞಾನ ಏನಕ್ಕೂ ಪ್ರಯೋಜನವಿಲ್ಲ. ಅಹಲ್ಯ ಅಮ್ಮನಿಗೆ ಅದ್ವಿತೀಯವಾದ ಪ್ರೇಮ ಇರೋದ್ರಿಂದ ಇಂದ್ರನಿಗೆ ಕೊಡಲು ಹೊರಟಿರೋ ಶಾಪವನ್ನ ತಾನು ಸ್ವೀಕಾರ ಮಾಡಿದ್ರು. ಪತಿಯ ಮೇಲಿನ ಪ್ರೇಮದಿಂದ ತನ್ನ ಪತಿಯ ಜೊತೆಯಲ್ಲೇ ಮುಕ್ತಿಯನ್ನ ಹೊಂದೋದಕ್ಕೆ ನಿಶ್ಚಯಿಸಿದಳು. ಗೌತಮ ಮುನಿ ತನ್ನ ತಪ್ಪು ತಿಳಿದುಕೊಂಡು, ನಾನು ಇನ್ನು ತಪಸ್ಸಿಗೆ ಹೋಗ್ತೀನಿ ಅಂತ ಹೊರಟು ಬಿಟ್ಟ. ಗೌತಮ ಮುನಿ ಇಲ್ಲಿ ಇನ್ನೂ ಒಂದು ತಪ್ಪು ಮಾಡ್ತಾನೆ. ಅಹಲ್ಯ ಅಮ್ಮ ಅಲ್ಲಾಡಲು ಆಗದೆ, ಮಾತನಾಡೋದಕ್ಕೆ ಆಗದೆ, ಆಕೆಗೆ ಕೆಲವು ಅವಸರಗಳಿರ್ತವೆ, ಅವುಗಳ ಬಗ್ಗೆ ಕೂಡ ಯೋಚನೆ ಮಾಡದೆ ತನಗೆ ತಪಸ್ಸೇ ಮುಖ್ಯ ಅಂತ ಹೊರಟ್ಬಿಟ್ಟ. ಆದ್ರೆ ಅಲ್ಲಿರುವ ದೇವತೆಗಳು ಪಂಚಭೂತಗಳು ಆಕೆಯನ್ನ ನೋಡಿಕೊಂಡವು. ಗೌತಮ ಮುನಿಗೆ ಅಂತರ್ಯದಲ್ಲಿ ಅಂತರಾಳದಲ್ಲಿ ಪ್ರೇಮ ಹುಟ್ಟೋದಿಕ್ಕೆ ಅವನ ಕೋಪ ಅಪನಂಬಿಕೆ ಭಾವನೆಗಳು ಹೋಗಿ ಪ್ರೇಮ ಹುಟ್ಟೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಯಿತು. ಅಮ್ಮ ಹೇಳ್ತಾಳೆ, ಎಷ್ಟೋ ಋಷಿಗಳು ಜ್ಞಾನ ಸಂಪಾದನೆಗೋಸ್ಕರ ಸಾಧನೆ ಮಾಡ್ತಾ ಹೋಗ್ತಾರೆ. ಅವರು ತಿಳ್ಕೋಬೇಕಾಗಿರೋದು ಏನಂದ್ರೆ, ಅವರ ಹೃದಯ ಚಕ್ರ ಸಂಪೂರ್ಣ ವಿಕಾಸವಾಗಬೇಕು. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕಣದಲ್ಲಿರುವುದು ಆ ಪ್ರೇಮ ತತ್ವವೇ. ಆ ಪ್ರೇಮ ತತ್ವ ಇಲ್ಲ ಅಂದ್ರೆ ಈ ಸೃಷ್ಟಿನೇ ಇಲ್ಲ. ಕಾಣಿಸುವ ಪ್ರಪಂಚ, ಕಾಣಲಾರದ ಪ್ರಪಂಚ, ಎಲ್ಲದಕ್ಕೂ ಪ್ರೇಮ ಅನ್ನುವುದು ಬೇಕೇ ಬೇಕು. ಎಷ್ಟೇ ತಪಸ್ಸು ಮಾಡಿದ್ರು ಅವನಲ್ಲಿ ಪ್ರೇಮ ಗುಣ ವಿಕಾಸವಾಗದೇ ಇದ್ರೆ ಆ ತಪಸ್ಸಿಗೆ ಯಾವುದೇ ಬೆಲೆ ಇಲ್ಲ. ಇಲ್ಲಿ ಪ್ರೇಮ ಅಂದ್ರೆ ಒನ್ನೆಸ್, ಮತ್ತೆ ಕನೆಕ್ಷನ್. ಅಹಲ್ಯ ಅಮ್ಮ ಎಲ್ಲದರಲ್ಲೂ ತನ್ನನ್ನು ತಾನು ನೋಡಿಕೊಂಡ್ಲು. ಅದಕ್ಕೆ ಯಾರಿಗೆ ದುಃಖ ಆದ್ರೂ ತನ್ನ ದುಃಖ ಅಂದ್ಕೊಂಡು ತ್ಯಾಗ ಮಾಡಿದ್ಲು. ಆ ಪ್ರೇಮವೇ ಮೂಡದೆ ಇದ್ರೆ ಏನೂ ಪ್ರಯೋಜನವಿಲ್ಲ. ಮಕ್ಕಳು, ಅಮ್ಮ ಕತೆ ಇನ್ನೂ ಮುಗ್ದಿಲ್ಲ. ನಮ್ಮ ಶ್ರೀರಾಮನೇ ತಾನೇ ಅಹಲ್ಯ ಮಾತೆಗೆ ಶಾಪ ವಿಮುಕ್ತಿ ಮಾಡಿದ್ದು. ಶ್ರೀರಾಮರು ಇಬ್ಬರನ್ನೂ ವಿಮುಕ್ತಿಗೊಳಿಸಿದ್ದಾರೆ. ಅಹಲ್ಯ ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡುವಾಗ ರಾಮನ ಸ್ಪರ್ಶದಿಂದ ಆಕೆ ಮತ್ತೆ ಮೊದಲಿನ ಹಾಗೆ ಆದ್ರು. ಅಹಲ್ಯಮ್ಮ ಮತ್ತೆ ಮೊದಲಿನಂತೆ ಆದ ತಕ್ಷಣ ಗೌತಮ ಮುನಿ ಕೂಡ ಅವನಲ್ಲಿ ಕೋಪ ಅಪನಂಬಿಕೆ ಮಾಯವಾಗಿ ಆಕೆಯ ಪ್ರೇಮಕ್ಕೆ ಅವರು ಕನೆಕ್ಟ್ ಆದ್ರು. ಅಮ್ಮ ಸೋಮಗೆ ಕೇಳ್ತಾಳೆ, ನಿನಗೆ ನೆನಪಿದೆಯಾ, ನಾನು ಮೊದಲನೇ ಸಲ ಶ್ರೀರಾಮರನ್ನ ಭೇಟಿಯಾದಾಗ ಕೃತಜ್ಞತೆಯನ್ನ ತಿಳಿಸಿದ್ದೆ. ಒಬ್ಬ ಅಮಾಯಕ ಹೆಣ್ಣು ಏನೂ ತಪ್ಪಿಲ್ಲದೆ ಈ ಪ್ರಪಂಚಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದಾಳೆ. ಆಗ ಶ್ರೀರಾಮರು ಸೀತಮ್ಮನ ಹತ್ತಿರ ಹೇಳ್ತಾರೆ, ನಾನು ಅಹಲ್ಯ ಅಮ್ಮನನ್ನ ನೋಡಿದಾಗ ತಾನು ಮಾಡದ ತಪ್ಪಿಗೆ ಅನುಭವಿಸುತ್ತಿರುವ ಬಾಧೆಯನ್ನ ನೋಡಿದೆ, ನನ್ನ ಮನಸ್ಸು ಕರಗಿ ಹೋಯ್ತು. ನನಗೆ
ಅಲ್ಲಿ ಏನು ಕಾಣಿಸ್ತು ಅಂದ್ರೆ ಒಬ್ಬ ಮನುಷ್ಯ ಕಾಣಿಸ್ಲಿಲ್ಲ, ಒಂದು ಪ್ರೇಮ ಸಾಗರ ಅಲ್ಲಿ ಬಂದಿಯಾಗಿ ಕಲ್ಲಿನ ರೂಪ ತಗೊಂಡಿದೆ ಅಂತ ಅನಿಸ್ತು. ಒಂದು ಪ್ರೇಮ ಸಾಗರ ಹೀಗೆ ಕಲ್ಲಿನ ರೂಪದಲ್ಲಿ ಬಂದಿಯಾಗಿರಬಾರ್ದು. ಶ್ರೀರಾಮರು ಬಂದಿರುವುದೇ ಎಲ್ಲರ ಹೃದಯದಲ್ಲಿನ ಪ್ರೇಮವನ್ನ ಹೊರಗೆ ತೆಗೆಯುವುದಕ್ಕೆ. ಆಕೆಯನ್ನ ಸ್ಪರ್ಶ ಮಾಡಿದ ತಕ್ಷಣ ಆಕೆ ಸಹಜವಾದ ಮಾನವ ರೂಪವನ್ನ ತೆಗೆದುಕೊಂಡ್ರು. ಆಕೆ ಮಾನವ ರೂಪ ಹೊಂದಿದ ತಕ್ಷಣ ಅಲ್ಲಿ ಗೂಡು ಕಟ್ಟಿಕೊಂಡಿದ್ದ ಪ್ರೀತಿ ಎಲ್ಲಾ ಹೊರಗೆ ಬಂದು ಪ್ರಪಂಚ ಎಲ್ಲ ವ್ಯಾಪಿಸಿಬಿಡ್ತು. ಆ ಒಂದು ಹೊರಬಂದ ಪ್ರೀತಿ ಸ್ಪರ್ಶವಾದ ಮೇಲೇನೆ ಗೌತಮ ಮುನಿಯಲ್ಲಿ ಪರಿವರ್ತನೆ ಸಾಧ್ಯವಾಯಿತು. ಇಲ್ಲ ಅಂದರೆ ಗೌತಮ ಮುನಿಗೆ ಅಹಲ್ಯ ಅಮ್ಮನಿಗೆ ಮುಕ್ತಿ ಸಿಗ್ತಾ ಇರಲಿಲ್ಲ ಅಂತ ಶ್ರೀರಾಮರು ಸೀತಮ್ಮನಿಗೆ ಹೇಳಿದ್ರು. ಸೋಮ ಸೀತೆಯ ಮುಖ ನೋಡ್ತಾ, ಯಾಕಮ್ಮ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಡಬೇಕು? ಸೋಮಗೆ ಬೇರೆಯವರ ಚಿಂತೆ ಇಲ್ಲ, ಸೀತಮ್ಮಗೆ ಅರಣ್ಯದಲ್ಲಿ ಕಷ್ಟಪಡ್ತಾ ಇರೋದು ನೋಡೋದಕ್ಕೆ ಆಗ್ತಾ ಇಲ್ಲ. ಸೀತಮ್ಮ ಹೇಳ್ತಾಳೆ, ನಾನು ಈ ಜನ್ಮದಲ್ಲಿ ಮಹಾರಾಣಿ ಆಗಿ ಇರೋದಕ್ಕೆ ಬಂದಿಲ್ಲ, ನನ್ನ ಜೀವನದ ಉದ್ದೇಶವೇ ಬೇರೆ. ನಾನು ಪೃಥ್ವಿಯ ಗರ್ಭದಿಂದ ಜನ್ಮ ತಗೊಂಡಿದ್ದೀನಿ, ಯಾಕೆಂದ್ರೆ ಈ ವಸುಂಧರಾ ಮಾತೆ ಗರ್ಭದಿಂದ ಹೊರಗೆ ಬಂದಾಗ ನನಗೆ ಪೃಥ್ವಿಯ ಜೊತೆ ಒಬ್ಬ ತಾಯಿಯ ಅನುಬಂಧ ಉಂಟಾಗಿರುತ್ತೆ. ನಾನು ಪೃಥ್ವಿಯಿಂದ ಬಂದ ಉದ್ದೇಶ, ಭೂಮಿ ಅಂದ್ರೆ ಮಣ್ಣು ಅಲ್ಲ, ಅದು ನಮ್ಮ ತಾಯಿ ಅಂತ ಎಲ್ಲರೂ ತಿಳಿಬೇಕು ಅಂತ ನಾನು ಪೃಥ್ವಿಯ ಗರ್ಭದಿಂದ ಹೊರಗಡೆ ಬರೋಕೆ ಇಚ್ಛಿಸಿದ್ದೆ. ಮುಂದಿನ ಯುಗಗಳಲ್ಲಿ ಭೂತಾಯಿಯ ಬಗ್ಗೆ ಜ್ಞಾನವಿತ್ತು, ಆದರೆ ಈ ತ್ರೇತಾಯುಗದಲ್ಲಿ ಅದು ನಿಧಾನವಾಗಿ ಮಾಯವಾಗ್ತಾ ಇದೆ. ಆದ್ದರಿಂದ ನಾನು ಆ ಒಂದು ಭಾವನೆಯನ್ನ ಜನರಲ್ಲಿ ಮತ್ತೆ ಸ್ಥಾಪಿಸೋದಕ್ಕೆ ಭೂಮಿಯ ಒಳಗಿನಿಂದ ಬಂದೆ. ನನ್ನನ್ನ ನೋಡಿ ಮುಂದೆ ಜನ ನಿಧಾನವಾಗಿ ಭೂತಾಯಿಯ ಬಗ್ಗೆ ಅರ್ಥ ಮಾಡಿಕೊಳ್ತಾರೆ ಅಂತ ಮಾತೆ ಹೇಳಿದ್ರು. ಸೋಮ, ನನ್ನದು ಇದು ಒಂದೇ ಜನ್ಮ ಅಲ್ಲ, ಇನ್ನು ಎಷ್ಟೋ ಜನ್ಮಗಳನ್ನ ಈ ಭೂಮಿಯ ಮೇಲೆ ತಗೊಳ್ತೀನಿ. ಕೆಲವು ಸಲ ಶರೀರ ಜೊತೆ ಬರ್ತೀನಿ, ಮತ್ತೆ ಕೆಲವು ಸಲ ಅದೃಶ್ಯ ರೂಪದಲ್ಲಿ ಬರ್ತೀನಿ. ನಾನು ಹೇಗೇ ಬಂದರೂ ನನ್ನ ಕೆಲಸವನ್ನ ಮಾಡಿಕೊಂಡು ಹೋಗ್ತೀನಿ. ಯಾವ ಕೆಲಸ? ಭೂಮಿ ತಾಯಿಯ ಮೇಲಿನ ನಮ್ಮ ಪ್ರೇಮ, ಪ್ರಕೃತಿಯ ಮೇಲಿನ ಪ್ರೇಮವನ್ನ ಜಾಗೃತಗೊಳಿಸೋದು, ನಮ್ಮ ಸುತ್ತಲೂ ಇರುವ ಜೀವ ಜಂತುಗಳ ಜೊತೆ ನಮ್ಮ ಅನುಬಂಧ ಗುರುತು ಮಾಡಿಕೊಳ್ಳೋದಕ್ಕೆ ಬಂದಿತ್ತು. ಶ್ರೀರಾಮನ ಉದ್ದೇಶ ಮನುಷ್ಯನ ಒಳಗಡೆ ಬಂದಿ ಆಗಿರೋ ಪ್ರೀತಿಯನ್ನ ಹೊರಗೆ ತೆಗೆಯೋದು, ಇನ್ನು ಹೊರಗೆ ತೆಗೆದ ಪ್ರೀತಿಯನ್ನ ಒಬ್ಬರಿಗೊಬ್ಬರಿಗೆ ಸೇರಿಸುವುದು ಸೀತಮ್ಮನ ಉದ್ದೇಶ. ಹೀಗೆ ಇಬ್ಬರು ಶ್ರೀರಾಮಚಂದ್ರರು ಸೀತಮ್ಮ ಮಹಾ ಉದ್ದೇಶದೊಂದಿಗೆ ಈ ಭೂಮಿಗೆ ಬಂದಿದ್ದಾರೆ. ಇಲ್ಲಿಗೆ ಈ ಸಂಚಿಕೆ 12 ಮುಕ್ತಾಯವಾಯಿತು. ನಮ್ಗೆಲ್ಲ ಆಶ್ಚರ್ಯ ಅನಿಸೋದು ಅಂದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಅಹಲ್ಯ ಮಾತೆಯ ಕಥೆ. ನಾವು ಕಥೆಯಲ್ಲಿ ಪುರಾಣದಲ್ಲಿ ಕೇಳಿರೋದೇ ಒಂದು, ಆದ್ರೆ ಸೀತಾಯಣದಲ್ಲಿ ಸೀತಾಮಾತೆ ಹೇಳಿರುವ ಕಥೆನೆ ಸತ್ಯವಾದ ಕಥೆ. ಇದನ್ನ ನಮ್ಮ ಗುರುಗಳಾದ ಪತ್ರೀಜಿಯವರು ಕೂಡ ತಿಳಿಸಿದ್ರು. ಆದ್ರಿಂದ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ. ಹೆಣ್ಣು ಮಕ್ಕಳಿಗೆ ಸುಮ್ಮ ಸುಮ್ಮನೆ ಒಂದು ಕೆಟ್ಟ ಹೆಸರನ್ನ ಸಮಾಜ ಜನಾಂಗ ಕೊಟ್ಬಿಡ್ತಾರೆ, ಆದ್ರೆ ಇಲ್ಲಿ ನಡೆದಿರೋದೇ ಬೇರೆ. ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಅದ್ವಿತೀಯವಾದ ಪ್ರೇಮ ಇರುತ್ತೆ. ನೋಡಿ, ಅನಸೂಯ ಮಾತೆ ಬಗ್ಗೆ ತಿಳ್ಕೊಂಡ್ವಿ, ಅರುಂಧತಿ ಮಾತೆ ಬಗ್ಗೆ ತಿಳ್ಕೊಂಡ್ವಿ, ಅಹಲ್ಯ ಮಾತೆ ಬಗ್ಗೆ ತಿಳ್ಕೊಂಡ್ವಿ. ಎಷ್ಟೊಂದು ಪ್ರೇಮ ಅವರಲ್ಲಿ ಇತ್ತು. ಅದೇ ರೀತಿಯಾಗಿ ನಾವು ಈಗಿನ ಹೆಣ್ಣು ಮಕ್ಕಳು ಆ ಪ್ರೇಮ ಸಾಗರವನ್ನ ನಮ್ಮಲ್ಲಿ ತುಂಬಿಕೋಬೇಕು. ತುಂಬಿಕೊಳ್ಳೋದಲ್ಲ, ಸಹಜವಾಗಿ ಆ ಪ್ರೇಮ ನಮ್ಮಲ್ಲಿರುತ್ತೆ, ಅದನ್ನ ನಾವು ಮರಿಬಾರ್ದು. ನಾವು ಪುರುಷ ಸಮಾಜದಲ್ಲಿ ನಾವು ಯಾರಿಗೇನು ಕಡಿಮೆ ಅಂತ ಅವರ ಹಿಂದೆ ಓಡ್ತಾ ಇದ್ದೀವಿ. ನಮ್ಮ ಸಹಜ ಗುಣಗಳಾದ ಪ್ರೀತಿ, ಪ್ರೇಮ, ಅಂತಃಕರಣ, ತ್ಯಾಗ, ಇವುಗಳನ್ನ ನಾವು ಬಿಡ್ತಾ ಬಂದಿದ್ದೀವಿ. ಇದು ತಪ್ಪು. ಯಾಕೆಂದ್ರೆ ಸಮಾಜದಲ್ಲಿ ಪುರುಷನಿಗೆ ಸ್ತ್ರೀಗೆ ಅವರವರದೇ ಆದ ಸ್ಥಾನ ಇದೆ.
ನಾವು ಇಬ್ಬರು ಒಂದು ರಥಕ್ಕೆ ಎರಡು ದಾನಿಗಳಿದ್ದ ಹಾಗೆ ಸಂಸಾರದಲ್ಲಿ ಪುರುಷನೂ ಬೇಕು, ಸ್ತ್ರೀನೂ ಬೇಕು. ಪುರುಷನಿಗೆ ಇರಬೇಕಾದ ಗುಣಗಳು ಜವಾಬ್ದಾರಿ, ಒಂದು ದೃಢತೆ, ಎಲ್ಲರನ್ನೂ ಸಂರಕ್ಷಣೆ ಮಾಡುವ ಒಂದು ಧೈರ್ಯ, ಇದೆಲ್ಲವೂ ಪುರುಷನಿಗೆ ಇರಬೇಕು. ಸ್ತ್ರೀಗೆ ಮರ್ಯಾದೆ ಕೊಡುವ ಧೈರ್ಯ ಅದು ಪುರುಷನಿಗೆ ಇರಬೇಕು. ಸ್ತ್ರೀಯರಲ್ಲಿ ಅಂತಃಕರಣ, ಪ್ರೀತಿ, ದಯೆ, ತ್ಯಾಗ, ಈ ಗುಣಗಳು ಸ್ತ್ರೀಯಲ್ಲಿ ಇರಬೇಕು. ಯಾರೂ ಕಡಿಮೆ ಅಲ್ಲ, ಯಾರೂ ಹೆಚ್ಚಲ್ಲ ಅಂತ ಇಬ್ಬರು ತಿಳಿದುಕೊಂಡು ಸಂಸಾರದಲ್ಲಿ ಮುಂದೆ ನಡೆದಾಗ ಈ ಸಮಾಜ ಎಷ್ಟೊಂದು ಸುಂದರವಾಗಿರುತ್ತೆ. ಆದ್ರಿಂದ ನಾವು ಈ ತರ ಕಥೆಗಳನ್ನ ಮತ್ತೆ ಮತ್ತೆ ಸತ್ಸಂಗದಲ್ಲಿ, ಸ್ವಾಧ್ಯಾಯದಲ್ಲಿ ಹೇಳ್ತಾ ಬರಬೇಕು. ಇದನ್ನ ನಮ್ಮ ಮಕ್ಕಳಿಗೆ ಹೇಳ್ತಾ ಬರಬೇಕು. ಆಗ ಮಾತ್ರ ನಮ್ಮ ಈ ಒಂದು ಸಮಾಜ ಸುಧಾರಣೆ ಆಗತ್ತೆ. ಸೊ ಇಷ್ಟು ಮತ್ತು ಈ ಸೀತಾಯಣವನ್ನ ಹೇಳೋದಕ್ಕೆ ಅವಕಾಶವನ್ನ ಕೊಟ್ಟ ರಂಗನಾಥ್ ಸರಿಗೂ, ಮಹಾವತಾರ್ ಫೌಂಡೇಶನ್ ಪ್ರತಿಯೊಬ್ಬರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಹಾಗೂ ಇಷ್ಟೊಂದು ತಾಳ್ಮೆಯಿಂದ ಈ ಸೀತಾಯಣ ಕಥನವನ್ನು ಕೇಳಿದ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದ ಮೇಡಮ್. ಸೊ ತುಂಬಾ ಅದ್ಭುತವಾಗಿ ಇವತ್ತು 12 ಸಂಚಿಕ ದೀರ್ಘವಾಗಿ ಮತ್ತೆ ಎಷ್ಟೋ ವಿಷಯಗಳು ಅಂದರೆ ಎಷ್ಟೋ ಮೆಸೇಜ್ ಇದರಲ್ಲಿ ನಾವು ನಮಗೆಲ್ಲರಿಗೂ ಗೊತ್ತಾಗತ್ತೆ. ಮತ್ತೆ ನಾವು ಇದೆಲ್ಲ ಪಾಲನೆ ಮಾಡಿದರೆ ಅದೇ ಮತ್ತೆ ನಾವು ನೆನಪು ಮಾಡಿಕೊಂಡು ಈ ಜ್ಞಾನವನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊತ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಅದ್ಭುತವಾದ ಜ್ಞಾನ ಇದೆ ಇದರಲ್ಲಿ. ಸೊ ಈಗ 12ನೇ ಸಂಚಿಕ ಇವತ್ತು ಪೂರ್ಣಗೊಳಿಸ್ಕೊಂಡಿದ್ವಿ ಸ್ನೇಹಿತರೆ. ಈಗ ಯಾರು ಮಾತಾಡಬೇಕು ದಯವಿಟ್ಟು ನಿಮ್ಮ ಕೈ ಎತ್ತಿದ್ರೆ ಉಮಾ ಅವರೇ ಮಾತಾಡಿ ಮಾತಾಡಿ. ನಮಸ್ಕಾರ ರಂಗನಾಥ್ ಗುರುಗಳಿಗೆ ಹಾಗೂ ಮೇಡಮ್ ಅವರಿಗೂ ಧನ್ಯವಾದ. ಮೇಡಮ್, ಮೊನ್ನೆ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು, ಅದರಲ್ಲಿ ಕ್ಷಮೆ ಕೇಳ್ತೀನಿ ಮೇಡಮ್. ಇವತ್ತಿನ ಈ ಸೀತಾಯಣದ 12ನೆಯ ಎಪಿಸೋಡು ಅದ್ಭುತ, ಶ್ಲಾಘನೀಯವಾಗಿದ್ದು ಬಹಳಷ್ಟು ಅದ್ಭುತ. ಎಷ್ಟು ಕೇಳಿದರೂ ಕೂಡ ವಿಚಿತ್ರವಾದಂಥ ಮತ್ತು ಸತ್ಯವಾದಂಥ ಸಂಗತಿ. ಮೊಟ್ಟ ಮೊದಲು ಏನಂದ್ರೆ ಮೊದಲು ಇಲ್ಲಿ ಮೇಡಮ್ ನಮ್ಗೆ ಇವತ್ತು ತಾವು ಮತ್ತೆ ತಿಳಿಸ್ಕೊಟ್ಟಿದ್ದು, ಪ್ರತಿ ಎಪಿಸೋಡ್ನಲ್ಲಿ ತಿಳಿಸ್ತಾನೆ ಇದ್ದಾರೆ, ಪ್ರತಿಯೊಬ್ಬರು ಎಲ್ಲ ಹೇಳ್ತಾನೆ ಇದ್ದಾರೆ. ಆದರೆ ಮತ್ತೆ ಕೂಡ ಇವತ್ತು ಕೃತಜ್ಞತೆ ಭಾವ ಇರಬೇಕು ಅನ್ನೋದು ಗೊತ್ತಾಯಿತು. ಮತ್ತು ಇನ್ನೇನು ಎರಡನೆಯದೇನೆಂದರೆ, ತಂದೆ ಮತ್ತು ತಾಯಿಗಿಂತಲೂ ಸರ್ವಶ್ರೇಷ್ಠ ಅಂತಲ್ಲ, ಇಬ್ಬರು ಕೂಡ ಸಮಾನರು. ಇದರಲ್ಲಿ ತಂದೆಗಿಂತ ತಾಯಿಯಲ್ಲಿ ಪ್ರೀತಿ ಪ್ರೇಮ ಜಾಸ್ತಿ ಇರೋದು ಅನ್ನೋದು ಗೊತ್ತಾಯಿತು. ಮತ್ತು ನಾವು ಇನ್ನೊಂದು ಏನು ತಿಳ್ಕೊಳ್ತೀವಿ ಅಂದ್ರೆ, ಮಕ್ಕಳಿಗೆ ಈಗಿನ ಜಗತ್ತಿನಲ್ಲಿ, ಹಿಂದಕ್ಕಂತೂ ಎಲ್ಲ ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳ್ತಾ ಇದ್ರು, ಆದ್ರೆ ಈಗಿನ ಜಗತ್ತಿನಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆಯ ಪುರಾಣ ಧಾರ್ಮಿಕ ಕಥೆಗಳನ್ನು ಹೇಳ್ಕೊಡ್ಬೇಕನ್ನೋದು ಇನ್ನಷ್ಟು ಗೊತ್ತಾಯ್ತು. ಆಮೇಲೆ ಇಲ್ಲಿ ಏನಂದ್ರೆ ಇನ್ನೊಂದು ಏನಂದ್ರೆ ಮೇಡಮ್, ನಮ್ಗೆ ನಮ್ಮ ಜೀವನದಲ್ಲಿ ಯಾವತ್ತು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಂಬಿಕೆ ಇರಬೇಕು. ಈ ನಂಬಿಕೆ ಮತ್ತು ಹಾಗೂ ಕೋಪಕ್ಕೆ ನಾವು ಗುರಿ ಆಗಬಾರ್ದು. ಇಲ್ಲಿ ಒಂದು ಕತೆ ಹೇಳ್ತಾರೆ ಮೇಡಮ್, ಮುಂಗುಸಿ ಮತ್ತು ಹಾವಿನ ಕತೆ. ಅದು ಯಾವಾಗಲೂ ಪ್ರತ್ಯಕ್ಷ ಪ್ರಮಾಣಿಸಿ ನೋಡಬೇಕು ಅಂದಾಗ, ಕಣ್ಣಿನಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು ಅಂದಾಗ ನಾವು ಯಾವುದೂ ಕೂಡ ಮುಂದೆ ಒರಿಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿಕ್ಕಾಗತ್ತೆ. ಆಮೇಲೆ ಇನ್ನೊಂದು ಏನಾಯ್ತಂದ್ರೆ ಮೇಡಮ್, ಇಲ್ಲಿ ಎಷ್ಟು ಮಾತೆಯರು ಬಂದರು, ಆಮೇಲೆ ಒಳ್ಳೊಳ್ಳೆ ಹೆಸರು, ಎಷ್ಟು ಸುಂದರವಾದಂತಹ ಸೊಗಸಾದಂತಹ ಹೆಸರುಗಳು. ನಾವು ಇಂಥ ಹೆಸರುಗಳನ್ನು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇಡ್ಲಿಕ್ಕೆ ಕೂಡ ಅನುಕೂಲವಾಯಿತು. ಎಷ್ಟು ಒಂದು ಹೆಸರಿನಲ್ಲಿ ಎಷ್ಟು ವೈಶಿಷ್ಟ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಯ್ತು ಮೇಡಮ್. ಆದ್ರೆ ಇಲ್ಲಿ ಇವತ್ತು ನಾವು ಅನಿಸ್ತೇವೆ ಮಾತೆ, ಅಹಿಲ್ಯ ಮಾತೆ, ವಸುಂಧರೆ ಮಾತೆ, ಹಾಗೂ ಗೌತಮಿ, ಗೌತಮ ಅಂತ ಕೂಡ ನಾವು ಹೇಳ್ಬೋದು. ಇಷ್ಟೆಲ್ಲ ಎಷ್ಟು ಅದ್ಭುತ ಮೇಡಮ್ ಇದು ನಿಜವಾಗೂ. ಇವತ್ತಿಂದು ನಿಜವಾಗೂ ತಾವು ಹೇಳ್ತಾ ಇದ್ರಲ್ಲ, ಒಂದು 5 ನಿಮಿಷ ಎಲೆಕ್ಟ್ರಿಸಿಟಿ ಹೋತು ನನಗೆ, ಅಯ್ಯೋ ಏನೋ ಕರ್ಕೊಂಡ್ಬಿಟ್ಟೆ ಅಂತ ಒಂಥರ ಕುತೂಹಲ ಕೌತುಕ ಕಣ್ಣಾಗ ನೀರು ಬಂದು. ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಎಲ್ಲಿ ನಿಮ್ಮ ಜೊತೆಗೆ ಮತ್ತೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಏನೋ ಅಂತ ಅನುಭವ ಆಗ್ಬಿಡ್ತು. ಆದ್ರೂ ಕೂಡ ಮೇಡಮ್ ಧನ್ಯವಾದ, ತಮಗೂ ಮತ್ತು ರಂಗನಾಥ್ ಗುರುಗಳಿಗೂ ತುಂಬಾ ಧನ್ಯವಾದ, ಧನ್ಯವಾದ ಮೇಡಮ್. ಆದ್ರೆ ಇಂತಹ ಕಥೆಗಳು ಇವೆಲ್ಲ ಓದ್ಬೇಕಾದ್ರೆ ಯಾವ ತರದ ಪುಸ್ತಕಗಳನ್ನು ಓದ್ಬೇಕು,
ಬರೀ ನಾವು ಪತ್ರಿಜೆ ಗುರುಗಳದ್ದು ಅಥವಾ ಹಿಂದಿನ ಆಧ್ಯಾತ್ಮಿಕ ಧರ್ಮದ ಕಥೆಗಳನ್ನೇ ಓದ್ಬೇಕಾ ಮೇಡಮ್? ಎಲ್ಲ ಓದ್ಬೇಕು ಮೇಡಮ್. ಗುರುಗಳು ಯಾವಾಗ್ಲೂ ನಂದೇ ಓದಿ ಅಂತ ಹೇಳಿಲ್ಲ. ಯಾವ ಒಂದು ಇಲ್ಲ ಇಲ್ಲ, ಆಧ್ಯಾತ್ಮಿಕತೆಯನ್ನ ತಿಳಿಸಿತ್ತು, ಎಲ್ಲವನ್ನು ಓದಬೇಕು ಮೇಡಮ್. ಹೌದು ಆ ಥರ ಏನು ಇಲ್ಲ, ಇದೇ ರೈಟ್. ಓದ್ಬೇಕು ಅಂತ. ಆದರೂ ಇದು ಧರ್ಮದ ಬಗ್ಗೆ ಆಗಲಿ, ಯಾವುದು ಪೌರಾಣಿಕ ಬಗ್ಗೆ ಆಗಲಿ, ಈ ಕಥೆಗಳನ್ನು ಓದಬೇಕಾದ್ರೆ ಎಲ್ಲ ಥರದ ಪುಸ್ತಕಗಳನ್ನು ನಾವು ಓದಬೇಕು ಅನ್ನೋದನ್ನು ಕೂಡ ಇವತ್ತು ಗೊತ್ತಾಗ್ತದೆ ಮೇಡಮ್. ನಿಜವಾಗ್ಲೂ ಮೇಡಮ್ ಎಷ್ಟು ತಾವು ವಿವರಣೆಯನ್ನು ಕೊಟ್ಟು ಪ್ರತಿಯೊಂದು ಹೇಳ್ತಿರಲ್ಲ, ಅದನ್ನು ಇನ್ನೂ ಕೇಳಬೇಕು ಅನ್ನೋಂಥ ಆಸೆ ಆಗತ್ತೆ. ಬಹಳಷ್ಟು ಸೊಗಸಾಗಿತ್ತು ಮೇಡಮ್, ಶ್ಲಾಘನೀಯ. ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ ಮೇಡಮ್. ಧನ್ಯವಾದ 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 ಮೇಡಮ್. ಥ್ಯಾಂಕ್ ಯು. ರೈಟ್ ರೈಟ್. ರೇಣುಕಾ ಅವ್ರು ಮಾತಾಡು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಇವತ್ತು 12ನೇ ಅಧ್ಯಾಯದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಮೊದಲನೇದಾಗಿ ಹೇಳಿದ್ರಿ, ಈಗ ವಸಿಷ್ಠ ಮುನಿಗಳು ಮತ್ತೆ ಕೌಶಿಕ ರಾಜ ಇವ್ರ ಬಗ್ಗೆ ಕಥೆಗಳು, ಸೀತಮ್ಮ ಮಕ್ಕಳಿಗೆ ಹೇಳುವಂತಹ ಕಥೆಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಹಾಗೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಂಕಲ್ಪ ಶಕ್ತಿ ಇದೆ ಅನ್ನುವಂಥ ವಿಚಾರ. ಕೌಶಿಕ ರಾಜ ಜಾಸ್ತಿ ತಪಸ್ಸು ಮಾಡಿ ವಿಶ್ವಾಮಿತ್ರನಾದ, ಹಾಗೆ ವಿಶ್ವಾಮಿತ್ರರಿಂದ ಗಾಯತ್ರಿ ಮಂತ್ರ ಈ ಭೂಮಿಗೆ ತಂದ್ರು ಅನ್ನುವಂಥ ವಿಚಾರ ನಮಗೆ ತಿಳಿಸ್ಕೊಟ್ರಿ. ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಯೇ ಒಂದು ರೋಲ್ ಮಾಡೆಲ್ ಆಗಿರ್ಬೇಕು. ಯಾರಾಗೋಕ್ಕೂ ಸಾಧ್ಯ ಇಲ್ಲ, ಯಾಕೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ನಾವು ಇವಾಗ್ಲಿಂದ ಸಂಸ್ಕಾರ ಇದನ್ನೆಲ್ಲ ಕಲಿಸಿದ್ರೆ ಅವರು ದೊಡ್ಡವರಾದ್ಮೇಲೆ ಒಂದು ಒಳ್ಳೆ ಪ್ರಪಂಚ ನಿರ್ಮಾಣಕ್ಕೆ ಕಾರಣ ಆಗ್ತಾರೆ. ಹಾಗೆ ಪ್ರೇಮ ತತ್ವ ಈ ವಿಚಾರವಾಗಿ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಶ್ರೀರಾಮ ಸೀತಮ್ಮರು ಈ ಭೂಮಿಗೆ ಒಂದು ಒಳ್ಳೆಯದನ್ನು ತಂದ್ಕೊಡೋದಿಕ್ಕೆ ಟೋಟಲ್ ಆಗಿ ಲೋಕೋದ್ಧಾರಕ್ಕಾಗಿ ಜನಿಸಿ ಬಂದಿದ್ದಾರೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ವಿಸ್ತಾರವಾಗಿ ಅದರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಅನಸೂಯ ಅಹಲ್ಯೆ ಸೀತಾಮಾತೆ ರೀತಿ ಬದುಕಬೇಕು, ಬಾಳ್ಬೇಕು ಅನ್ನೋ ಅಂತ ವಿಚಾರ. ಹಾಗೆ ಪುರುಷರು ಕೂಡ ಅವರಿಗೆ ಒಂದು ಒಳ್ಳೆ ಜವಾಬ್ದಾರಿ, ಸ್ತ್ರೀಯರ ಮೇಲೆ ಗೌರವ ಕರುಣೆ ಇದೆಲ್ಲವೂ ಕೂಡ ಇರಬೇಕು ಅನ್ನೋ ವಿಚಾರ, ಸಾಕಷ್ಟು ಸಾಕಷ್ಟು ವಿಚಾರಗಳನ್ನ ನಾವು ತಿಳಿತಾ ಹೋದ್ವಿ ಮೇಡಮ್. ನಿಜವಾಗ್ಲಿ ಈ ಸೀತಾಯಣ ನಮ್ಮೆಲ್ರಿಗೂ ಬೇಕೇ ಬೇಕು. ನಾವೊಬ್ಬರು ಒಂದು ಒಳ್ಳೆ ಉತ್ತಮ ಸಮಾಜಕ್ಕೆ ಕೊಡುಗೆಗಳನ್ನ ನೀಡಬೇಕು, ಒಂದು ಒಳ್ಳೆ ಮಾರ್ಗದರ್ಶಕರಾಗ್ಬೇಕು ಅನ್ನೋದಕ್ಕೆ ನಿಜವಾಗ್ಲು ಇದು ನಿದರ್ಶನವಾಗುತ್ತೆ ಮೇಡಮ್. ಇಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಮೇಡಮ್. ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್. ಮೇಡಮ್. ಸೊ ಮಾಸ್ಟರ್ಸ್, ಪ್ರತಿ ಎಪಿಸೋಡ್ ನಲ್ಲೂ ಯಾರ ಉಮಾ ಮೇಡಮ್ ಬರ್ತಾರೆ, ಮತ್ತೊಬ್ರು ಬರ್ತಾರೆ. ಸೊ ಬೇರೆಯವರು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರೆ ನಮಗೂ ಸಂತೋಷ ಆಗುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಇಷ್ಟೊಂದೆಲ್ಲ ಹೇಳ್ಬೇಡಿ, ಜಸ್ಟ್ ಹೇಳಿ ಖುಷಿ ಆಯ್ತು ಅಂತನಾದ್ರೂ ನಿಮ್ಮ ಭಾವನೆಯನ್ನ ನೀವು ವ್ಯಕ್ತಪಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಮೇಡಮ್, ಅದೇ ನಾನು ಪ್ರತಿಯೊಂದು ಸೆಷನ್ ನಾನು ಕರಿತಾ ಇರ್ತೇನೆ ಮೇಡಮ್. ಅದೇ ಅಟ್ಲೀಸ್ಟ್ ಅವರ ಹೌದು ಹೌದು ಮೇಡಮ್. ಅನುಭವ ಹಂಚ್ಕೋಬೇಕು ಅಂತ ಮಿನಿಮಮ್. ಅಂದ್ರೆ ಅವ್ರಿಗೆ ಏನ್ ಅನಿಸ್ತದೋ ಅವರು ಅನುಭವ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಅನಿಸಿದೋ ಆ ಅನುಭವ ಹೌದು, ಹಂಚ್ಕೊಂಡ್ರೆ ಸಾಕು. ಈ ಕೇವಲ ನನ್ನ ಸೆಷನ್ ಅಲ್ಲಿ ಅಲ್ಲ, ಯಾರೇ ಇಬ್ಬೊಬ್ಬರು ಸೆಷನ್. ಮಾಸ್ಟರ್ಸ್ ಒಂದು ಸೆಷನ್ ಮಾಡಿದ್ರೆ ದಯವಿಟ್ಟು ಹೆಚ್ಚು ಸಮಯ ತಗೊಳ್ಳದೆ ನಿಮ್ಮ ಅನಿಸಿಕೆಯನ್ನ ಒಂದು 2 ನಿಮಿಷದಲ್ಲಿ ಹೇಳಿದ್ರೆ ಆ ಬಂದಿರೋ ಮಾಸ್ಟರ್ಸಿಗೂ, ಓ ಹೌದಪ್ಪ ಇವರಿಗೆ ನನ್ನಿಂದ ಇದು ಈ ಒಂದು ಭಾವನೆ ಬಂತು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ದಯವಿಟ್ಟು ಹಂಚ್ಕೊಳ್ಳಿ. ರೈಟ್ ಮೇಡಮ್. ಜಗದೀಶ್ ಅವರೇ ಮಾತಾಡಿ, ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತುಂಬಾ ಅದ್ಭುತವಾದ ಒಂದು ಸೀತಾಯಣದ ಬಗ್ಗೆ ಹೇಳ್ಕೊಟ್ರು ಮೇಡಮ್. ವಿಶ್ವಾಮಿತ್ರ, ವಸಿಷ್ಠರು, ಗೌತಮ ಮುನಿ, ಅಹಲ್ಯ, ಇವರು ಅಹಲ್ಯ ಬಾಯಿ ಮೇಡಮ್, ಅವರು ಎಲ್ಲಾ ನಾವು ಕಥೆ ಹೆಸರುಗಳನ್ನ ಮಾತ್ರ ಕೇಳಿದ್ವಿ. ಈಗ ಅವರಲ್ಲಿರ್ತಕ್ಕಂತ ಜ್ಞಾನ, ಅವರು ಯಾವ ರೀತಿ ಇದ್ರು, ಅವರ ನಿಷ್ಠೆ ಪ್ರಾಮಾಣಿಕತೆ ಹೆಂಗಿತ್ತು ಏನು, ಅವ್ರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ ಮೇಡಮ್. ಈ ಸೀತಾಯಣದ ಮೂಲಕ ನಮಗೆ ಕತೆ, ಮಕ್ಕಳಿಗೆ ಏನ್ ಕತೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಇಂಥವೆಲ್ಲ ಒಳ್ಳೆ ಕತೆಗಳನ್ನ ಹೇಳಿ ಅವರಲ್ಲಿ ಕೋಪದಿಂದ ಏನಾಗುತ್ತೆ ಏನು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ತಿಳಿಸ್ಲಿಕ್ಕೆ ಒಂದು ಒಳ್ಳೆ ಅದ್ಭುತವಾದ ಸೀತಾಯಣ ಮೇಡಮ್ ಇದು. ನಿಮಗೆ ಅನಂತ ಅನಂತವಾದ ಧನ್ಯವಾದಗಳು. ಸರ್ಗೆ ಸಹ ಅನಂತ ಅನಂತವಾದ ಧನ್ಯವಾದಗಳು.
ಥ್ಯಾಂಕ್ ಯು. ದೀಪ ಅವರ ಮಾತಾಡಿದ್ರು. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸು ತುಂಬಾ ಚೆನ್ನಾಗಿತ್ತು ಮೇಡಮ್. ಪ್ರತಿಯೊಬ್ಬರ ಒಬ್ಬರ ಸಾಧ್ವಿಯರ ಕಥೆಗಳನ್ನ ನೀವು ಹೇಳಿದ್ರಿ. ಅಹಲ್ಯ ಆಗಿರ್ಬೋದು, ಆಮೇಲೆ ಅರುಂಧತಿ ಆಗಿರ್ಬೋದು, ತುಂಬಾ ಒಳ್ಳೆ ಕಥೆಯನ್ನ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಇಷ್ಟ ಆಯ್ತು. ನಾವ್ ಇದ್ರಿಂದ ಏನ್ ಕಲ್ತ್ವಿ ಅಂತ ಅಂದ್ರೆ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ನಾವು ಕಲ್ತ್ಕೊಂಡ್ವಿ ಮೇಡಮ್. ಪ್ರತಿಯೊಬ್ಬರಿಂದನು ನಾವು ತಾಳ್ಮೆಯನ್ನ ತಾಳ್ಮೆ ಹೇಗೆ ಇರ್ಬೇಕು, ಮತ್ತೆ ನಮ್ ಜೀವನದಲ್ಲಿ ಮೇನ್ ಬೇಕಾಗಿರೋದೇ ತಾಳ್ಮೆ ಅಂತ ನಾನ್ ತಿಳ್ಕೊಂಡೆ ಮೇಡಮ್. ಸೀತಾಯಣದಲ್ಲಿ ಕಲ್ತಿರೋದು ನಂಬಿಕೆ ಮತ್ತು ತಾಳ್ಮೆ ಅನ್ನೋದು ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಅವೆರಡು ನಮ್ಮ ಒಂದು ಎರಡು ಕಣ್ಣಿದ್ದ ಹಾಗೆ ಅಂತ ನಾನ್ ತಿಳ್ಕೊಂಡೆ ಮೇಡಮ್. ಜೊತೆಗೆ ಪ್ರೇಮ, ಅದ್ವಿತೀಯವಾದ ಪ್ರೇಮ. ಹಾ ಸರಿ ಮೇಡಮ್, ಧನ್ಯವಾದಗಳು ಮೇಡಮ್. ಅದು ಧನ್ಯವಾದಗಳು ಗುರುಜಿ. ಎಸ್ ಮೇಡಮ್. ನಂದಾ ಹುರ್ಲಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತಿನ ಸೀತಾಯನಂತೂ ಅದ್ಭುತವಾಗಿತ್ತು ಮೇಡಮ್. ಅಂದ್ರೆ ಇವತ್ತಿನ ನಾನು ಇದ್ರಲಿಂದ ಅವರು ಕೌಶಿಕ ಮಹಾರಾಜ ಏನು ಕಾಮಧೇನು ಅನ್ನು ತೆಗೆದುಕೊಂಡು ಹೋಗ್ಬೇಕ ಕೊಡು ಅಂತ ಕೇಳಿದಾಗ ಅರುಂಧತಿ ಅಮ್ಮಗೆ, ಅವಾಗ ಅವರು ಕೊಡುದಿಲ್ಲ ಅಂದಾಗ ಇದು ಧರ್ಮಕ್ಕೆ ಸಂಬಂಧವಾದ ವಿಷಯ ಅಂತಂದ್ರ ರಾಜನು ಅವನಲ್ಲಿ ಮನಸ್ಸು ಇದು ಇದ್ರು ಕೂಡ ಧರ್ಮಕ್ಕೆ ಅಂತಂದಾಗ ಧರ್ಮಕ್ಕೆ ಅದು ಹೆದರಿದ್ರು ಅವರು. ಅಂದ್ರೆ ಧರ್ಮಕ್ಕೆ ಸಂಬಂಧವಾದ ವಿಷಯ ಅಂದ್ಕೊಳೆ ಧರ್ಮ ಅಂಗರ ನಾನು ಇದನ್ನ ಏನು ಧ್ಯಾನ ಮಾಡಿ ಧ್ಯಾನದಿಂದ ಶಕ್ತಿಯನ್ನು ಪಡ್ಕೊಂಡು ತಗೋಬೇಕು, ಇದಾದ ಧರ್ಮ ಅಂತ ಅಧರ್ಮದಿಂದ ಮಾಡಬಾರ್ದು ಅಂತ ಅನ್ನೋದು ವಿಚಾರ ಮಾಡಿದ್ರು ಅಂತ ಅನ್ನೋದು ಗೊತ್ತಾಯ್ತು ಮೇಡಮ. ನಂತರ ಅವರು ತಪಸ್ಸು ಮಾಡಲು ನಿರ್ಧರಿಸಿ ತಪಸ್ಸಿನಿಂದ ವಾಕ್ ಸಿದ್ಧಿ ಪಡೆದ್ರು, ಶಾಪ ಕೊಡುವಂತ ಶಕ್ತಿಯನ್ನು ಪಡೆದು ನಂತರ ಅರುಂಧತಿಗೆ ಎಲ್ಲಾ ಗಂಡು ಮಕ್ಕಳು ಸಾಯಿಲಿ ಅಂತಂದು ಅವರು ಇದು ಮಾಡಿದ್ರು. ಅಂದ್ರೆ ಧ್ಯಾನದಿಂದ ನಾವು ಸಂಕಲ್ಪ ಶಕ್ತಿಯನ್ನು ಪಡಿಬಹುದು, ಅದನ್ನ ಒಳ್ಳೇದಕ್ಕಾಗಿ ಉಪಯೋಗಿಸ್ಬೇಕು, ಲೋಕ ಉದ್ಧಾರಕ್ಕಾಗಿ ಉಪಯೋಗ ಮಾಡ್ಬೇಕಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಮತ್ತ ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡಿ ಅಲ್ಲಿ ಆಕಾಶದಲ್ಲಿ ಅರುಂಧತಿ ನಕ್ಷತ್ರವನ್ನ ಅವರು ಇರ್ಲಿಕ್ಕೆ ಒಂದು ಸ್ಥಾನ ಕೊಟ್ರು. ಈಗೂ ಕೂಡ ಮದುವೆಯಲ್ಲಿ ಏನು ಗಂಡ ಹೆಂಡರಿಗೆ ಅರುಂಧತಿ ನಕ್ಷತ್ರನ ತೋರಿಸ್ತಾರೆ. ಯಾಕಂದ್ರೆ ಅರುಂಧತಿ ನಕ್ಷತ್ರ ಏನಂದ್ರೆ ಅಲ್ಲಿ ಅವರಿಗೆ ಪ್ರೀತಿ ಮತ್ತು ಅವರು ಜನ್ಮ ಜನ್ಮಾಂತರವರೆಗೂ ಒಳ್ಳೆ ಪ್ರೀತಿಯಿಂದ ಗಂಡ ಹೆಂಡತಿ ಬಾಳಲಿ ಅಂತ ಅನ್ನೋದು ನಾನ್ ತಿಳ್ಕೊಂಡೆ ಮೇಡಮ್ ಇವತ್ತಿನ ಸೀತಾಯನದಿಂದ. ನಂತರ ಎಲ್ಲ ಜೀವ ಜಂತುಗಳನ್ನ ಹಾಗೂ ಪ್ರಕೃತಿನನ್ನ ಅವ್ರು ರಕ್ಷಣೆ ಮಾಡ್ಬೇಕಂತ ಅನ್ನೋದು ಅವ್ರ ಚಿಕ್ಕ ಮಕ್ಕಳಿಗೆ ಅವರು ಸೀತಾ ಹೇಳ್ಕೊಟ್ರು ಲವಕುಶರಿಗೆ. ಅಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ನಾವು ಈಗ ಪ್ರಕೃತಿಯನ್ನ ರಕ್ಷಣೆ ಮಾಡ್ಬೇಕಂತ ಅನ್ನೋದನ್ನ ಅವ್ರಿಗೆ ಕಥೆಯ ಮೂಲಕ ಹೇಳ್ಕೊಟ್ರು. ಅದು ನನಗೆ ಅರ್ಥ ಆಯ್ತು ಮೇಡಮ್. ಇನ್ನೂ ಬಹಳಷ್ಟು ಪಾಯಿಂಟ್ಗಳು ಇಲ್ಲಿ ಇವತ್ತಿನ ನಾವು ವಿಚಾರದಲ್ಲಿ ಕೇಳ್ತಾರೆ, ಅವ್ರನ್ನ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕು ಅಂತ ಅನ್ನೋದು ಅರ್ಥ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ರಶ್ಮಿತಾ ಮಾತಾಡಿ. ಲಕ್ಷ್ಮೀದೇವ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇವತ್ತೊಂದು ಸೀತಾಯಣ ತುಂಬಾ ಚೆನ್ನಾಗಿತ್ತು. ನಮ್ಗೆ ಈ ಕಥೆ ನಮ್ಗೆ ಗೊತ್ತೇ ಇರಲಿಲ್ಲ. ಇದು ನಮ್ಗೆ ಹೊಸ ತರ ಅನ್ಸ್ತಾ ಇದೆ, ಯಾಕಂದ್ರೆ ನಾವು ಬರೀ ಸೀತೆ ಮಾತಾ ಮಾತಾಡಿದ್ದು, ಈ ಸೀತಾಯಣ ಕೇಳಿದ್ದು ಇದೇ ತುಂಬಾನೇ ಹೊಸದು. ತುಂಬಾನೇ ನಮ್ಗೆ ಏನೂ ವಿಷಯ ಗೊತ್ತಿಲ್ಲ, ತುಂಬಾ ವಿಷಯ ಗೊತ್ತಾಯ್ತು. ಅದರಲ್ಲೂ ನಂಗೆ ಕೋಪ ಮಾಡ್ಕೋಬಾರ್ದು ಅನ್ನೋ ವಿಷಯ ಮಾತ್ರ ನಂಗೆ ತುಂಬಾನೇ ಮಂದಟ್ಟಾಗಿದೆ. ಯಾಕಂದ್ರೆ ನಂಗೆ ಕೋಪ ಒಂದ್ಸರಿ ಮನೆ ಕೋಪ ಮಾಡ್ಕೊಂಡು ಅದರಿಂದ ನಾನು ಇನ್ನು ಸಫರ್ ಮಾಡ್ತಾ ಇದ್ದೀನಿ. ಹಂಗಾಗಿ ಕೋಪ ಮಾಡ್ಕೋಬಾರ್ದು ಅನ್ನೋದು ತುಂಬಾ ತುಂಬಾ ವಿಷಯ ನಂಗೆ ಗೊತ್ತಾಯ್ತು ಮೇಡಮ್. ನಂಗೆ ಅನುಭವ ಬಂತು, ಕೋಪ ಮಾಡ್ಕೊಂಡು ಅದು ಕೋಪ ಮಾಡ್ಕೊಂಡೆ ಆ ತಪ್ಪು ಬೇರೆ ಯಾರು ತಪ್ಪು, ಕೋಪ ಮಾಡ್ಕೊಂಡು ಆ ಕ್ಷಣದಲ್ಲಿ ಮಾಡಿ ತೆಗೆದುಕೊಂಡು ತೀರ್ಮಾನ ಮಾತ್ರ ನಂಗೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಸೊ ಕೋಪ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ನಮಸ್ತೆ. ಮೇಡಮ್. ವೀಣಾಮೂರ್ತಿ ಅವರು ಮಾತಾಡಿ. ನಮಸ್ತೆ ವಿಶಾಲ ಮೇಡಮ್ ನಮಸ್ತೆ ಹಾಗೂ ಮೇಡಮ್. ಗುರುಜಿ ಅವ್ರಿಗೆ. ಈ ಅನ್ನೆ ಹಾಯಿ. ತುಂಬಾ ಚೆನ್ನಾಗಿ ಸೀತಾಯಣ್ಣದ್ದು ಕತೆ ಕೂತ್ಕೊಂಡು ನಾವು ತುಂಬಾ ವರ್ಷಗಳಾಗಿ ಹೋಗಿತ್ತು ಮೇಡಮ್ ಕೂತ್ಕೊಂಡು ಕತೆ ಕೇಳಿದ್ದು. ನಿಜವಾಗ್ಲೂ ಈ ವಯಸ್ಸಲ್ಲಿ 54ನೇ ವಯಸ್ಸಿನಲ್ಲಿ ಕೂತ್ಕೊಂಡು ನೀವು ಕತೆ ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇದ್ರೆ ಅದು ಬೇರೆ ತರ ಅನುಭವ. ಲೋಕಕ್ಕೆ ಚಿಕ್ಕ ವಯಸ್ಸಿಗೆ ಹೋದ್ವೇನೋ ಅನ್ನಿಸ್ತಾ ಇತ್ತು. ಅದರಲ್ಲೂ ಸೀತಾಯಣದ್ದು ಹೊಸ ಹೊಳವುಗಳು ಅಂದ್ರೆ ಇವತ್ತು ಶುರು ಮಾಡಿದ್ದು ನೀವು ಗೌತಮ ಮತ್ತೆ ಅಹಲ್ಯ ಕತೆ ಶುರು ಮಾಡಿದಾಗ ಇದು ಇದು ಗೊತ್ತಿತ್ತಲ್ಲ ಮೇಡಮ್ ಕತೆ. ಇದನ್ನ ಹೇಗ್ ತಗೋತಾರೆ ಸೀತಾ ಅವರು ಮಕ್ಕಳುಗಳಿಗೆ ಹೇಗೆ ಹೇಳ್ತಾರೆ, ಅದನ್ನ ಇವ್ರು ಹೇಗೆ ಹೇಳ್ತಾರೇನೋ ಒಂದು ಕುತೂಹಲ ತುಂಬಾ ಇತ್ತು ನನ್ಗೆ. ಅಂದ್ರೆ ಇಷ್ಟು ದೊಡ್ಡ ಗಹನವಾದ ವಿಷಯ
ಮಕ್ಕಳಿಗೆ ಸೀತಾಮಾತೆ ಬಾಯಿಯಲ್ಲಿ ವಿಶಾಲ ಮೇಡಮ್ ಅವರು ಹೇಗೆ ಹೇಳ್ತಾರೆ ಅಂತ ನಿಜವಾಗ್ಲೂ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅಹಲ್ಯ ಕತೆ ಮತ್ತೆ ಗೌತಮ ಋಷಿದು ನಿಜ ಬಹಳ ಚೆನ್ನಾಗಿ ಅದನ್ನ ನೀವು ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೆ ತ್ಯಾಗ ಮತ್ತೆ ಪ್ರೇಮ ಹೆಣ್ಣಿನ ಮೂಲಭೂತವಾಗಿರೋ ಒಂದು ಮೂಲಭೂತವಾಗಿ ಇರೋ ಅದು ಕ್ಯಾರೆಕ್ಟರ್, ಅದನ್ನ ಬಿಟ್ಕೊಡ್ಬಾರ್ದು. ಗಂಡಸಿಗೆ ಸರಿಸಮಾನಾಗಿ ನಿಂತ್ಕೊಂಡ್ರು ಕೂಡ ಈ ಮೂಲಭೂತವಾದದನ್ನ ಮರಿಬಾರ್ದು ಅಂತ ಇದು ತುಂಬಾ ಅವಶ್ಯಕತೆ ಇರುವಂತದ್ದು ಒಂದು ಮಾತು. ಈ ಮಾತಿಗೆ ಇದು ತ್ಯಾಗ ಮತ್ತೆ ಪ್ರೇಮ ಹೆಣ್ಮಕ್ಳಿಗೆ ಬೇಕು ಅನ್ನೋದನ್ನ ನೀವು ಹೇಳದ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮೇಡಮ್. ಅದು ಬಹಳ ಅದ್ಭುತವಾದ ಮೆಸೇಜ್ ನೀವು ಕೊಟ್ಟಿದ್ದು. ತುಂಬಾ ಧನ್ಯವಾದಗಳು ಮೇಡಮ್. ರಂಗನಾಥ್ ಸರ್, ಅದು ಕಡಿಮೆ ಆಗ್ತಾ ಇರೋದಕ್ಕೆ ಎಷ್ಟೊಂದು ಸಂಘರ್ಷಣೆಗಳು ನಡೀತಾ ಇದೆ ಈಗ ಸಂಸಾರದಲ್ಲಿ. ಹೌದು ಹೌದು ಮೇಡಮ್. ಪ್ರಕ್ಷುಬ್ಧ ವಾತಾವರಣ ಮಕ್ಕಳುಗಳಿಗೆ ಮತ್ತೆ ಸಮಾಜದಲ್ಲಿ ಸುಮಾರು ಪ್ರಾಬ್ಲಮ್ಸ್ ಗಳಿಗೆ ಈ ಹೆಣ್ಮಕ್ಳು ಇದನ್ ಮರ್ತಿರೋದ್ ಕಾರಣ ಅನ್ನೋದು ನಿಜವಾಗ್ಲೂ ನೀವು ಒಳ್ಳೆ ಮೆಸೇಜ್ ಕೊಟ್ರಿ ಮೇಡಮ್ ಇವತ್ತು. ಅಂದ್ರೆ ಮೂಲಭೂತವಾಗಿ ಸರಿಸಮಾನಾಗಿ ನಿಂತ್ಕೊಳ್ಬಹುದು ಅವಳು, ಆದ್ರೆ ಅವಳು ಮೂಲಭೂತವಾದ ಅವಳದು ಅಂತ ಒಂದ್ ಕ್ಯಾರೆಕ್ಟರ್ ಇದೆ. ಆ ತ್ಯಾಗ ಮತ್ತೆ ಪ್ರೇಮ ನಾ ಮರಿಬಾರ್ದು ಅನ್ನೋದನ್ನ ಎಷ್ಟು ಸೂಚ್ಯವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಈ ಮಾತನ್ನ ನಾವುಗಳೆಲ್ಲ ಪಾಲಿಸ್ಬೇಕು ಮೇಡಮ್. ನೀವು ಬಹಳ ನನಗೆ ನೀವು ಅದನ್ನ ಹೇಳ್ದಾಗ ಅಂದ್ರೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಉಮಾ ಮೇಡಮ್ ಹೇಳಿದ್ರಲ್ಲ ಒಂದ್ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳಿದ್ರಲ್ಲ, ನನಗೂನು ಹಾಗೆ ಹೃದಯದಲ್ಲಿ ತುಂಬ ಒಂಥರ ಏನೋ ಒಂದು ತುಂಬಿಕೊಂಡ ಆನಂದ ಇರ್ಬೋದು, ಅದು ತುಂಬಿಕೊಂಡಂಗ್ ಭಾವನೆ ಬಂತು ಮೇಡಮ್. ಎಸ್ ಮೇಡಮ್, ನಿಮ್ಗೆ ಮತ್ತೆ ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಕತೆ ಕೂತ್ಕೊಂಡ್ ಕೇಳಿ ಈಗ ಮಕ್ಳುಗಳು ಮೊಮ್ಮಕ್ಳುಗಳನ್ನು ಜಾಸ್ತಿ ಕತೆಗಳು ಕೂತ್ಕೊಂಡ್ ಕೇಳಲ್ಲ ಮೇಡಮ್. ಆದ್ರೆ ನೀವು ಕೂಡ್ಸಿ ಕೇಳ್ತಾ ಇದ್ದದ್ದು, ನಾನ್ ಕೂತ್ಕೊಳ್ತಾ ಇದ್ದದ್ದು ತುಂಬಾ ಒಂಥರ ಹೊಸ ಏನು, ನಾನ್ ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ವಲ್ಲ ಹರಿಕತೆ ಕೇಳ್ತಾ ಇದ್ದು, ಆ ರೀತಿ ಅನ್ನಿಸ್ತಾ ಇತ್ತು. ನಮ್ಮ ವಯಸ್ಸನ್ನ ನಾವು ಮರ್ತಿದೀವಿ, ನೀವು ಕೂತ್ಕೊಂಡು ಅಜ್ಜಿ ತರ ಕತೆ ಹೇಳ್ತಾ ಇದ್ದೀರಾ, ಇದನ್ನ ಕೂತ್ಕೊಂಡು ದಿನ ಕೇಳ್ತಾ ಇದ್ದೀವಿ ಅನ್ನೋದೇ ಒಂದು ತುಂಬಾ ಸಂತೋಷ ಆಗ್ತಾ ಇತ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಇವತ್ತಿನ ಮೆಸೇಜ್ ನೀವು ಕೊಟ್ಟಿದ್ದು, ಅಹಲ್ಯಾದವ್ರದ್ದು ಟಾಪಿಕ್ ನ ಹೇಗೆ ಇವರು ಮಕ್ಕಳುಗಳಿಗೆ ಸೀತೆಯವ್ರ ಬಾಯಿಯಿಂದ ಹೇಳ್ಸದ್ರೆ ಇವ್ರು ಹೇಗೆ ಹೇಳ್ತಾರೆ ಅನ್ನೋದೇ ಕುತೂಹಲ ಇತ್ತು. ಅದನ್ನ ನವಿರಾಗಿ ತುಂಬಾ ಚೆನ್ನಾಗಿ ತಗೊಂಡ್ ಬಂದ್ರಿ. ಪ್ಲಸ್ ಮತ್ತೆ ಹೆಣ್ಣಂದು ಅವಳದ್ದು ಕರ್ತವ್ಯನ ಮರಿಬಾರ್ದು ಅನ್ನೋದನ್ನ ಹೇಳ್ಕೊಟ್ರಿ. ಅನಂತ ಅನಂತ ಕೋಟಿ ಧನ್ಯವಾದಗಳು ಮೇಡಮ್ ನಿಮ್ಗೆ ಸರ್ಗೆ. ಇನ್ನು ಇನ್ನು ಒಂದು ವಿಷಯ ಅಂದ್ರೆ ಸ್ನೇಹಿತರೆ, ಈಗ ನಾವು ಇಲ್ಲಿ 40 ಜನ ಮಾತ್ರ ಇದ್ದೀವಿ. ವಾಟ್ಸಪ್ ಅಲ್ಲಿ ನೋಡಿದ್ರೆ 1000 ಜನ ಇರ್ತಾರೆ ಮೇಡಮ್. ಆದ್ರೆ ಎಷ್ಟು ಜನ ಈ ಜೂಮ್ ಬಂದು ಇವರು ವೀಕ್ಷಿಸ್ತಾರೆ ಅನ್ನೋದು ಅದನ್ನು ಸಮಸ್ಯೆ. ಅಂದ್ರೆ ಬೆಳಗ್ಗೆ ಏನ್ ಮಾಡ್ತಾರೆ, ಎದ್ದೋಕ್ ಆಗ್ತಾ ಇಲ್ಲ, ಮತ್ತೆ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರಲ್ಲ. ಅಂದ್ರೆ ಇಷ್ಟು ಅದ್ಭುತವಾದ ಜ್ಞಾನ ಅನ್ನೋದು ಅವರು ನಿಜವಾಗಿ ಲಾಸ್ ಮಾಡ್ಕೊತಾರೆ. ಸೊ ಅದು ಹೇಳ್ಬೇಕಂದ್ರೆ ನೇರವಾಗಿ ಅಟೆಂಡ್ ಆಗೋದಕ್ಕೂ ಮತ್ತೆ ವಿಡಿಯೋ ನೋಡೋಕೆ ತುಂಬಾ ಬಹಳ ವ್ಯತ್ಯಾಸ ಇರ್ತದೆ ಮೇಡಮ್. ಅದಕ್ಕೆ ನಾವು ಎಲ್ಲರಿಗೂ ನಮ್ಮ ಸದಸ್ಯರಿಗೂ ಮತ್ತೆ ಈಗಾಗಲೇ ವಾಟ್ಸಪ್ ಅಲ್ಲಿ ಇರುವಂತ ಎಲ್ಲರಿಗೂ ನಾವು ವಿನಂತಿ ಮಾಡೋದೇನೆಂದ್ರೆ, ನೇರವಾಗಿ ಪ್ರತಿ ಸೆಷನ್ ಅಟೆಂಡ್ ಆಗಿ ಅಂತ ನಾವು ಹೇಳ್ತೀವಿ. ಆದ್ರೇನು 40 ಜನ ಬರೋದು, 50 ಜನ ಬರೋದು ಅಷ್ಟೇ. ಸೊ ಇಷ್ಟೆಲ್ಲ ಅಂದ್ರೆ ಒಂದು ಒಂದು ಗ್ರೂಪ್ ಅಲ್ಲಿ 1000 ಜನ, ಆಲ್ಮೋಸ್ಟ್ ಒಂದು 900 ಮೆಂಬರ್ಸ್ ಇದ್ದಾರೆ ಮೇಡಮ್. ಇನ್ನೊಂದು ಗ್ರೂಪ್ ಅಲ್ಲಿ 500 ಜನ ಮೇಲೆ ಇದ್ದಾರೆ. ಇಲ್ಲಿ ನೋಡಿದ್ರೆ 40 ಜನ ಆತರ. ಅಂದ್ರೆ ಅವ್ರಿಗೆ ಆಸಕ್ತಿ ಇರಬೇಕು, ಕಲಿಬೇಕು, ನಾನು ಮುಂದಕ್ಕೆ ಹೋಗ್ಬೇಕು, ನಮ್ಮ ಜೀವನದಲ್ಲಿ ನಮ್ಮ ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಆಗ್ಬೇಕಂತಂದ್ರೆ ಖಂಡಿತವಾಗಿ ಬರ್ತಾರೆ ನೇರವಾಗಿ. ಈ 40 ಮಾಸ್ಟರ್ಸ್ನು ಇವರೆಲ್ಲ ಪ್ರತಿ ದಿವಸ ಬರೋರು, ಖಂಡಿತವಾಗಿ ಅವರಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ನೋಡಿದ್ರೆ ನಿಜವಾಗಿ ಒಂದು ಸಂತೋಷ ಆಗತ್ತೆ. ರೈಟ್ ಮೇಡಮ್. ಸೊ ಗಂಗಾ ಶೆಟ್ಟಿ ಅವರೇ ಮಾತಾಡಿ, ಕೊನೆ ಹಂಚಿಕೆ ಗಂಗಾ ಶೆಟ್ಟಿ ಅವರೇ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಈ ಒಂದು ಕಥೆಗಳನ್ನೆಲ್ಲ ಹೇಳೋದು ಅಂತ ಅಂದ್ರೆ ಹಿಂದಿನವರು ಮಾಡಿರುವಂತಹ ಒಂದು ಸಿಂಬಾಲಿಸಂ ಇವುಗಳೆಲ್ಲ, ಅಂದ್ರೆ ಸಾಮಾನ್ಯ ಜನರಿಗೆ ಇದು ನೇರವಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಇದೆಲ್ಲ. ಈ ರೀತಿ ಕಥೆಗಳ ಮುಖಾಂತರ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ಇದು ಮನಕ್ಕೆ ತಾಕ್ತದೆ, ಮತ್ತೆ ಇದು ಸತ್ಯ ಅಂತ ಅನಿಸ್ತದೆ. ತಮ್ಮ ಜೀವನದಲ್ಲಿ ತಾವು ರೂಢಿಸ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗಿರ್ತದೆ. ಇವಾಗ ಹೇಳ್ತಾ ಇದಾರಲ್ಲ, ಈ ಸೀತೆ ಕಥೆಯನ್ನ ಕೇಳಿ ನಮ್ಮ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳ್ತಾ ಇದಾರೆ, ಮತ್ತೆ ಕಥೆ ಎಷ್ಟು ಚೆನ್ನಾಗಿತ್ತು, ನಾವು ಅಳವಡಿಸ್ಕೋಬೇಕು ಇದನ್ನ ಅಂತ ಹೇಳಿ ಹೇಳ್ತಾ ಇದಾರೆ ಇವಾಗ. ಅದೇ ರೀತಿ ಅಂದ್ರೆ
ಈ ರೀತಿ ಎಷ್ಟು ಕಥೆಗಳು ಅಂದ್ರೆ ನಮ್ಗೆ ಬುದ್ಧ ಎಷ್ಟು ಈಗ ಯಾರಿಗ ಎಲ್ಲರಿಗೂ ಗೊತ್ತಿದೆ ಆಸೆ ದುಃಖಕ್ಕೆ ಮೂಲ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಬುದ್ಧ ಅದನ್ನ ಅಷ್ಟು ವರ್ಷ ತಪಸ್ ಮಾಡಿ ನಮ್ಗೆ ಹೇಳ್ಬೇಕಾಗಿತ್ತ? ಇಲ್ಲ. ಆದ್ರೆ ಅದನ್ನ ಬುದ್ಧ ಅಷ್ಟು ವರ್ಷ ತಪಸ್ ಮಾಡಿ ಹೇಳಿದ್ದು ಅಂದ್ರೆ ಆ ಅನುಭವವನ್ನ ಎಲ್ರಿಗೂ ಗೊತ್ತಾಗ್ತದೆ, ಮನೆ ಮುಟ್ತದೆ ಅದು ಅನುಭವ ಅನ್ನೋದು ದೊಡ್ಡದು. ಇಲ್ಲಿ ಸೀತೆ ಏನು ಅನುಭವಿಸಿದ್ಲು, ಸೀತೆ ಯಾವ ರೀತಿಯಲ್ಲಿ ಅನುಭವವನ್ನ ಪಡೆದ್ಲು, ಅದನ್ನ ನಮ್ಗೆ ಅದನ್ನ ಯಾವ ರೀತಿಯಾಗಿ ಹೇಳಿದ್ಲು ಅಂತ ಅನ್ನೋದು ಎಲ್ರಿಗೂ ಅನುಭವ ಪಟ್ಟಿ ಅವಳು ಹೇಳಿರೋದ್ರಿಂದ ಆ ರೀತಿಯಲ್ಲಿ ಕತೆ ಮೂಡ್ಬಂದಿರೋದ್ರಿಂದ ಇದು ಪ್ರತಿಯೊಬ್ಬರಲ್ಲೂ ಇದು ಒಂದು ಬದಲಾವಣೆಗೆ, ಮತ್ತೆ ಹೇಗಿರ್ಬೇಕು ಸಮಾಜ, ಸಮಾಜದಲ್ಲಿ ಸ್ತ್ರೀಯ ಸ್ಥಾನಮಾನ ಏನು ಅಂತ ಅನ್ನೋದೆಲ್ಲ ತುಂಬಾ ಚೆನ್ನಾಗಿದೆ. ಅದನ್ನ ನೀವು ತುಂಬಾ ಚೆನ್ನಾಗಿ ಎಲ್ರಿಗೂ ಮನ ಮುಟ್ಟೋ ರೀತಿಯಲ್ಲಿ ತಲುಪಿಸಿದೀರಾ. ಪ್ರತಿಯೊಬ್ಬರಿಗೂ ಅಂದ್ರೆ ನಾನು ಒಂದು ಸೀತೆ ತರ ನಾನು ಇರ್ಬೇಕು ಅಂತ ಅನ್ನುವಂತ ಒಂದು ಮನೋಭಾವ ಬರ್ಬೇಕು, ಆಗ ಸಮಾಜದಲ್ಲಿ ಅತೀ ದೊಡ್ಡದಾದಂತಹ ಬದಲಾವಣೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ತುಂಬಾ ಚೆನ್ನಾಗಿ ಹೇಳಿದೀರ ಮೇಡಮ್, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಂಗೆ ಸೆಷನ್ಸ್ ಗಳಿಗೆ ಸ್ವಲ್ಪ ಬರ್ಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ, ಆದ್ರೂ ನಾನು ಟೈಮ್ ಸಿಕ್ಕಿದಾಗೆಲ್ಲ ನನ್ಗೆ ಸ್ವಲ್ಪ ಟೈಮ್ ಇದೆ ಅಂತ ಅಂದ್ರೆ ಸಾಕು, ನಾನು ಸೆಷನ್ಸ್ ಗಳಿಗೆ ಜಾಯ್ನ್ ಆಗ್ತೀನಿ, ಕೇಳ್ತಾ ಇರ್ತೀನಿ. ಅದ್ಭುತವಾಗಿ ಇಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಎಲ್ರು ಈ ಪ್ರಯೋಜನವನ್ನ ಪಡ್ಕೊಳ್ಳಿ. ಅಂದ್ರೆ ಈಗ ನಾವು ಇಲ್ಲಿ ಇರೋರೆಲ್ಲ ನಮ್ಗೆ ಸಾಧ್ಯ ಆದವರಿಗೆಲ್ಲ ನಾವು ಇಲ್ಲಿ ತಂದು ಕೂಡಿಸ್ತೀವಿ, ಆದ್ರೆ ಅದು ಅವರವ್ರ ಇಂಟ್ರೆಸ್ಟ್ ಗೆ ಬಿಟ್ಟಿರೋದು. ಅಂದ್ರೆ ಅವರಿಗೆ ಕೆಲವೊಂದ್ಸರಿ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಕೇಳ್ತಾ, ಇನ್ನೊಂದ್ ಕಡೆ ಏನಾಗ್ತದೆ ಕೆಲಸದ ಟೈಮ್ ಇದು, ಬೆಳಿಗ್ಗೆ ಮುಂಜಾನೆ ಟೈಮ್ ಅಂತ ಅಂದ್ರೆ ಸ್ವಲ್ಪ ಮಕ್ಕಳು ಮನೆಯವರು ಎಲ್ಲ ಗಡಿ ಬಿಡಿ ಸ್ವಲ್ಪ ಟೈಮ್ ಇರ್ತದೆ. ಆದ್ರೂ ಅದ್ರಲ್ಲೂ ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಅವ್ರು ಕೇಳಿದ್ರೆ ಇಂಥ ವಿಷಯಗಳು ಎಷ್ಟೊಂದು ನಮ್ಗೆ ಇಲ್ಲಿ ವಿಷಯಗಳು ಇಲ್ಲಿ ಸಿಗ್ತಾ ಇದೆ, ಎಷ್ಟೊಂದು ಪ್ರಯೋಜನಗಳಾಗ್ತಾ ಇದೆ. ಇಲ್ಲೇನು ಈಗ ರಂಗನಾಥ್ ಸರ್ ಅವ್ರು ಎಲ್ಲ ಪಾಪ ಟೈಮ್ ಗಳನ್ನ ನಮ್ಗಾಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಇವಾಗ ಅವರಿಗೆ ಕೆಲಸಗಳಿಲ್ವಾ, ಎಲ್ಲಾನು ಇದೆ. ಆದ್ರೆ ಅದರಲ್ಲಿ ನಾವು ನಮ್ ಕೆಲಸಗಳನ್ನ ಮಾಡ್ಕೋತಾ, ಇವಾಗ ನೀವು ಬಂದಿದ್ದೀರಾ ಮೇಡಮ್, ನಿಮ್ಗೆ ಹೇಗೆ ಮನೆಯಲ್ಲಿ ಕೆಲಸಗಳಿಲ್ವಾ, ನಿಮ್ಗೆ ಎಷ್ಟೊಂದು ಕೆಲಸಗಳಿದೆ, ಆದ್ರೂ ಅದರಲ್ಲಿ ಒಂದು ಅದ್ಭುತವಾದ ಜ್ಞಾನವನ್ನ ಎಲ್ರಿಗೆ ನೀಡ್ಬೇಕಂತ ಹೇಳಿ ನೀವು ಬಂದಿದ್ದೀರಾ. ಅದೇ ರೀತಿ ಎಲ್ರು ತಮ್ಮ ತಮ್ಮ ಒಂದು ಟೈಮ್ ಅನ್ನ, ಈ ಒಂದು ಟೈಮ್ ತಮ್ಮ ಅವರಿಗಾಗಿ ಒಂದು ಟೈಮ್ ಅನ್ನ ಅವ್ರಿಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ಲ ಮೇಡಮ್? ಇದು ನಮ್ಗಾಗಿ ನಾವು ಒಂದ್ ಸ್ವಲ್ಪ ಟೈಮ್ ಅನ್ನ ಮೀಸಲು ಇಟ್ಕೋಬೇಕು. ಕೆಲಸ ಮಾಡ್ತಾ ಮಾಡ್ತಾನೆ ಕೇಳ್ಬಹುದು, ನಾನ್ ಮಾಡೋದು ಅದನ್ನೇ. ನಾನು ಟೈಮ್ ಇದೆ ಅಂತಂದ್ರೆ ನನ್ನ ಕ್ಲಾಸಸ್ ಗಳಿಲ್ಲ ಅಂತ ಅಂದಾಗ ಇಲ್ಲಿ ನಾನು ನನ್ನ ಈ ಮೊಬೈಲ್ ಅನ್ನ ಆನ್ ಮಾಡ್ಕೊಂಡೆ, ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇರ್ತೀನಿ, ಕೇಳ್ತಾನೆ ಇರ್ತೀನಿ, ಎರಡು ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬಹುದು ಅಲ್ಲ, ಅರ್ಥ ಆಗ್ತದೆ ಅವ್ರಿಗೂ. ತುಂಬಾ ಚೆನ್ನಾಗಿತ್ತು. ರಂಗನಾಥ್ ಸರ್ ಅವರಿಗೂ ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ನೀವು ಹೇಳಿದ್ದೀರಾ. ನಿಮ್ಗೂ ಧನ್ಯವಾದಗಳು. ಬಂದಿರುವಂತ ಎಲ್ರು ಬಂದಿರುವಂತ ಎಲ್ರಿಗೂ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿರುವಂತ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ರೈಟ್, ಓಕೆ ಮೇಡಮ್, ಓಕೆ ಸರ್, ಓಕೆ ರೈಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಆಯ್ತು ಸರ್. ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಇಷ್ಟುವರೆಗೂ ಅದ್ಭುತವಾದ ಈ 12ನೇ ಸಂಚಿಕೆ ನಾವು ಪೂರ್ಣಗೊಳಿಸ್ಕೊಂಡಿದ್ವಿ. ಸೊ ನಾಳೆ ಮತ್ತೆ 13ನೇ ಸಂಚಿಕೆ. ಸೊ ಈ ಥರ ಇನ್ನು ಹೇಳ್ಬೇಕಂದ್ರೆ 4 ಸಂಚಿಕೆಗಳಿದೆ ಕೊನೆಯದಾಗಿ. ಸೊ ಅದ್ಭುತವಾದ ಸೀತಾಯನ ಚರಿತ್ರೆ, ಯಾರು ಯಾವುದೇ ಈ ಚರಿತ್ರ ನಿಜವಾಗಿ ನಮ್ಮ ಭಾಗ್ಯ ಇದು ಕೇಳ್ಕೊಡೋಕ್ಕೆ, ಮತ್ತೆ ಇದೆಲ್ಲ ನಾವು ಮನನ ಮಾಡ್ಕೊತಾ ನಮ್ಮ ಜೀವನದಲ್ಲಿ ಹೆಚ್ಚು ಜ್ಞಾನ ಗುಲಿಕೆಗಳು ಇದರಿಂದ ನಾವು ಅಳವಡಿಸ್ಕೊಂಡ್ರೆ ಅದ್ಭುತವಾದ ಜೀವನವನ್ನು ನಡೆಸ್ಕೋಬಹುದು ಸ್ನೇಹಿತರೆ. ಸ್ನೇಹಿತರೆ, ಈಗ ಮುಂದಿನ ಅಂಶವಾಗಿ ಸಮಗ್ರ ಜೀವನ ಶೈಲಿ ಭಾಗದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವ ದೇಹಕ್ಕೆ ಅಗತ್ಯವಿರುವಂತಹ ಪೋಷಕಾಂಶಗಳು, ಮಾನವ ದೇಹಕ್ಕೆ ಏನೇನು ಅಗತ್ಯವಿರುವಂತಹ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳು ಯಾವುದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇದು ಈ ಅಂಶ ತಿಳ್ಕೊಳ್ಳೋಕೆ ಮುಂಚೆ ಹೇಳ್ಬೇಕಂದ್ರೆ ನಮ್ಮ ಈ ಈ ಪೋಷಕಾಂಶಗಳ ಬಗ್ಗೆ ಒಬ್ಬರು ತಜ್ಞರು, ಅಂದ್ರೆ ಈ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಮಾಡರ್ನ್ ಮೆಡಿಸಿನ್ ಅಂದ್ರೆ ಈ ನವೀನ ಇಂಗ್ಲಿಷ್ ಮೆಡಿಸಿನ್ ಏನಿದೆಯೋ ಅದಕ್ಕೂ ಪಿತಾಮಹ ಅಂತವರು ಹಿಪೋಕ್ರೆಟಸ್ ಅಂತ ಇದ್ದಾರೆ. ಹಿಪೋಕ್ರೆಟಸ್ ಅವರು 2500 ವರ್ಷ ಹಿಂದುಗಡೆನೆ ಇದ್ರ ಬಗ್ಗೆ ಹೇಳ್ತಾರೆ. ಏನಂತಂದ್ರೆ ಪ್ರತಿಯೊಂದು ಆರೋಗ್ಯವು, ಅಂದ್ರೆ ಯಾವುದೇ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಮ್ಮ ಆಹಾರದಿಂದ ಅಂತ ಹೇಳ್ತಾರೆ. ಆಹಾರದಿಂದ ಮತ್ತೆ ಮನಸ್ಸಿಂದ ಅಂತ ನಮ್ಗೆ ಗೊತ್ತು. ಹೆಚ್ಚಾಗಿ ನಾವು ತಿಳ್ಕೊಂಡಿದ್ದಕ್ಕೋಸ್ಕರ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದಕ್ಕೋಸ್ಕರ ನಮ್ಗೆಲ್ಲರಿಗೂ ಪರಿಚಯ ಇರೋದು ಈ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡೋದು, ಮತ್ತೆ ಆತ್ಮ ಜೊತೆಗೆ ಆತ್ಮ ಶಕ್ತಿನ ಪಡೆಯೋದು ಅಲ್ವಾ. ಸೊ ಇಂಥದ್ದೆಲ್ಲ ಅಂದ್ರೆ ಇಲ್ಲಿ 3 ವಿಷಯಗಳಿದೆ, ಮೈಂಡು ಅಂದ್ರೆ ದೇಹ, ಮನಸ್ಸು, ಆತ್ಮ ಅಲ್ವಾ. ಸೊ ಈ ದೇಹ, ಮನಸ್ಸು, ಆತ್ಮ ಇದಕ್ಕೆ ಏನೇನು ಆಹಾರ ಬೇಕು, ಆಹಾರವನ್ನು ನಿಯಂತ್ರಣ, ಆಹಾರ ಪಾಲನೆ ಅನ್ನೋದು ಕರೆಕ್ಟ್, ಸರಿಯಾದ ಆಹಾರ ಪಾಲನೆ ಮಾಡಿದ್ರೆ ಅದ್ಭುತ ಆರೋಗ್ಯ, ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಏನೇನಾಗತ್ತೆ ಅದು, ಈ ಮೂರು ಅಂಶಗಳ ಬಗ್ಗೆ, ಈ ಮೂರು ಅಂಶಗಳು ಯಾವ್ದಿದೆಯೋ, ದೇಹ, ಮನಸ್ಸು, ಆತ್ಮ. ದೇಹದಕ್ಕೂ ಆರೋಗ್ಯ ಏನು ಅಂತಂದ್ರೆ, ದೇಹ ಆರೋಗ್ಯ ಯಾವುದ್ರ ಮೇಲೆ ಆಧಾರ ಆಗತ್ತೆ, ಖಂಡಿತವಾಗಿ ನಾವು ತಿನ್ನುವಂತ ಆಹಾರ, ಸೇವನೆ ಮಾಡುವಂತ ಆಹಾರ.
ಈ ನಾವು ಏನೇನು ಆಹಾರ ಸೇವನೆ ಮಾಡ್ತೀವಿ, ಯಾವ ಥರ ಆಹಾರ ಸೇವನೆ ಮಾಡ್ತೀವಿ, ಅದರಲ್ಲಿ ಎಷ್ಟು ಸ್ವಚ್ಛತೆ ಇದೆ, ಎಷ್ಟು ಪೋಷಕಾಂಶಗಳಿದೆ, ಅದರ ಮೇಲೆ ಆಧಾರ ಆಗುತ್ತೆ. ಯಾವುದು ದೇಹದ ಆರೋಗ್ಯ, ಈ ಭೌತಿಕ ಆರೋಗ್ಯ ಅಂತ ಹೇಳ್ಬೋದು. ಆಮೇಲೆ ಮನಸ್ಸು ಅನ್ನೋದು ಯಾವುದ್ರ ಮೇಲೆ ಆಧಾರ ಆಗುತ್ತೆ, ನಮ್ಮ ಚಿಂತನೆಗಳು, ಅಂದರೆ ನಮ್ಮ ಮನಸ್ಸು. ಮನಸ್ಸು ಅಂದರೆ ಖಂಡಿತವಾಗಿ ಈ ಮನಸ್ಸು ಅನ್ನೋದು ಪೂರ್ತಿ ನಾವು ಏನೇನು ಚಟುವಟಿಕೆಗಳು ಮತ್ತು ಎಂಥ ಯಾವ ಥರ ಆಲೋಚನೆಗಳು ಬರುತ್ತೆ, ಸೊ ನಕಾರಾತ್ಮಕ ಧನಾತ್ಮಕ ಇಂಥ ಆಲೋಚನೆಗಳ ಮೇಲೆ, ಸೊ ಮನಸ್ಸು ನಿಯಂತ್ರಣ ಇಟ್ಕೊಂಡು ಏನು ಯೋಚಿಸಬೇಕು, ಎಷ್ಟು ಯೋಚಿಸಬೇಕು, ಅಂದರೆ ಮಿತ ಯೋಚನೆ, ಯುಕ್ತ ಯೋಚನೆ, ಸೊ ಅತಿ ಕಮ್ಮಿ ಯೋಚನೆ, ಸೊ ಪೂರ್ತಿ ಯೋಚನೆಗಳು ಕಡಿಮೆ ಮಾಡೋದು. ಯಾವಾಗ ಯೋಚಿಸಬೇಕೋ ಆವಾಗ ಯೋಚಿಸ್ಬೇಕು ಅಷ್ಟೇ. ಹೆಚ್ಚು ಯೋಚನೆಗಳನ್ನು ಮಾಡಿ ನಮ್ಮ ಶಕ್ತಿನ ವಿಹೀನ ಮಾಡ್ಕೋಬಾರ್ದು. ನಮ್ಮ ಆಲೋಚನಾ ಶಕ್ತಿ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟು. ಏನಾಗತ್ತಂದ್ರೆ ನಮ್ಮ ದೇಹದ ಶಕ್ತಿನ ಅದು ಪೂರ್ತಿ ತೆಗೆದಾಗ್ತದೆ, ಅಂದರೆ ಪೂರ್ತಿ ವಿಹೀನ ಮಾಡ್ತಾ ಹೋಗ್ತದೆ, ಶಕ್ತಿ ವಿಹೀನ ಮಾಡ್ತಾ ಹೋಗ್ತದೆ ಈ ಮನಸ್ಸು ಅನ್ನೋದು. ಅದಕ್ಕೋಸ್ಕರ ಅದನ್ನು ಸೊ ಭಾಳ ಇಂಪಾರ್ಟೆಂಟ್ ಆಗಿ ಪ್ರಾಮುಖ್ಯತವಾಗಿ ನಿಯಂತ್ರಣ ಮಾಡ್ಕೋಬೇಕು. ಅದು ತಮಗೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಮಾಸ್ಟರ್ಸ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ನಮ್ಮೆಲ್ಲರಿಗೂ ಅದು ಗೊತ್ತಾಗ್ತಾ ಇದೆ, ಈಗಾಗಲೇ ಗೊತ್ತಾಗ್ತಾ ಇದೆ, ಈಗಲೇ ಎಷ್ಟೋ ಜನ ಅದ್ರ ಫಲಿತಗಳು ಅನುಭವಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದು ಮನಸ್ಸಿನ ನಿಯಂತ್ರಣ. ಆ ಮನಸ್ಸಿನ ನಿಯಂತ್ರಣ ಹೇಳ್ಬೇಕಂದ್ರೆ ನಾವು ಅನ್ಕೊಂಡಿದ್ರೆ ಬರಲ್ಲ, ಅದನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ಖಂಡಿತವಾಗಿ ನಮ್ಮ ಒಳಗಡೆ ಹೆಚ್ಚು ಶಕ್ತಿ, ವಿಶ್ವಶಕ್ತಿ, ಪ್ರಾಣಶಕ್ತಿ ಬೇಕಾಗತ್ತೆ. ಅದಿರುವಾಗನೇ ಈ ಮನಸ್ಸು ನಿಯಂತ್ರಣ ಮಾಡೋಕೆ ಆಗೋದು. ಇಲ್ಲ ಅಂದ್ರೆ ಇದು ಮನಸ್ಸು ಯಾವ ತರ ಅಂದ್ರೆ ಗಾಲಿದಿಂದ ತಯಾರಾಗಿತ್ತು ಸ್ನೇಹಿತರೆ. ಗಾಲಿ ಅಂದ್ರೆ ಗೊತ್ತಲ್ಲ, ಗಾಲಿಗೆ ಒಂದು ಚಂಚಲ, ಯಾವಾಗಲೂ ಚಂಚಲ ಇರ್ತದೆ ಅದು. ಯಾವಾಗ ಅದು ಸ್ಥಿರತ್ವ ಅಂತ ಇಲ್ಲ ಗಾಲಿಗೆ. ಈ ಮನಸ್ಸು ತಯಾರಾಗಿರೋದೇ ಗಾಲಿನಿಂದ. ಅದಕ್ಕೋಸ್ಕರ ಖಂಡಿತವಾಗಿ ಈ ವಾಯುವು, ಈ ಗಾಲಿನಿಂದ ತಯಾರಾಗಿರುವಂತಹ ಈ ಮನಸ್ಸನ್ನು ನಿಯಂತ್ರಿಸಬೇಕಂದ್ರೆ ಮತ್ತೆ ಆ ಗಾಲಿ ಇಲ್ಲ ಆ ವಾಯು ಏನಿದೆ ಅದನ್ನೇ ಗಮನಿಸಬೇಕು. ಆ ಗಮನಿಸೋದೇ ನಮ್ಮ ಧ್ಯಾನ ಪ್ರಕ್ರಿಯೆ, ಅರ್ಥ ಮಾಡ್ಕೊಳ್ಳಿ. ಆಗ ಸೊ ಈ ತರ ಈ ಮನಸ್ಸನ್ನು ನಿಯಂತ್ರಣ ಮಾಡಕ್ಕೆ ಸಾಧ್ಯವಾಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಇದೇ ಪದ್ಧತಿ ಹೇಳಿದ್ದಾರೆ. ಏನಂತಂದ್ರೆ ಮನಸ್ಸನ್ನು ನಿಯಂತ್ರಿಸಬೇಕಂದ್ರೆ ಆ ಮನಸ್ಸು ಮನಸ್ಸನ್ನು ಯಾರು ತಯಾರ ಯಾವ್ದಿಂದ ತಯಾರಾಗಿದೆಯೋ ಅದನ್ನು ನಿಯಂತ್ರಣಗೊಳಿಸಬೇಕು, ಅದನ್ನು ಗಮನಿಸ್ತಾ ಇರಬೇಕು. ಅದೇ ಗಾಲಿ ಅಂದ್ರೆ ಅದೇ ಶ್ವಾಸ, ನಿಮ್ಮ ಶ್ವಾಸ. ಅದಕ್ಕೆ ಶ್ವಾಸದ ಮೇಲೆ ಧ್ಯಾಸ ಅಂತ ಹೇಳ್ತೀವಿ ನಾವು. ಸ್ನೇಹಿತರೆ, ಅದು ಅದಾದ್ಮೇಲೆ ಆತ್ಮ. ಆತ್ಮ ಅನ್ನೋದು ಪ್ರತಿದಿನ ಆತ್ಮಶಕ್ತಿ. ಈಗ ಆತ್ಮ ಅನ್ನೋದು ನಾವು ಶಕ್ತಿ ಹೆಚ್ಚು ಮಾಡ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ. ಆತ್ಮಕ್ಕೆ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಯಾವುದೇ ಇಲ್ಲ. ಯಾಕಂದ್ರೆ ಆತ್ಮನೇ ಅನಂತ ಶಕ್ತಿ. ಆ ಅನಂತ ಶಕ್ತಿ ಎಲ್ಲಿದೆ? ನಮ್ಮ ಒಳಗಡೆ ಇದೆ. ಆದರೆ ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನಮ್ಮ ಮನಸ್ಸು ಅನ್ನೋದು ಪೂರ್ತಿ ಅದನ್ನು ಆವರಿಸಿದೆ. ಆ ಆತ್ಮದ ಮೇಲೆ ಈ ಮನಸ್ಸು ಪ್ರಭಾವ ಪೂರ್ತಿಯಾಗಿದೆ. ಪೂರ್ತಿಯಾಗಿ ಒಂಥರ ಹೇಳ್ಬೇಕಂದ್ರೆ ಒಂದು ಬ್ಲ್ಯಾಂಕೆಟ್ ತರ, ಈ ಕಪ್ಪದಾಗಂತ ಬ್ಲ್ಯಾಂಕೆಟ್ ಹಾಕ್ತೀವಿ ನೋಡಿ, ಅವಾಗ ಬೆಲಕು ಮೇಲೆಗಡೆ ಬರಲ್ವಲ್ಲ, ಆ ಬೆಲಕ್ ಅನ್ನೋದು ಅಲ್ಲೇ ನಿಂತು ಹೋಗ್ತದೆ. ಆ ತರ ಏನಾಗಿದೆ, ನಮ್ಮ ಆತ್ಮ ಅನ್ನೋದು ಅತ್ಯಂತ ಬೆಲಕಿರೋದು. ಹೇಳ್ಬೇಕಂದ್ರೆ ಅನಂತ ಬೆಲಕು, ಅನಂತ ಜ್ಯೋತಿ ಅಲ್ವಾ. ಅದು ಎಲ್ಲಿದೆ ಅಂತಂದ್ರೆ ನಮ್ಮ ಒಳಗಡೆ ಇದೆ. ಆದ್ರೆ ಅದ್ರ ಮೇಲೆ ಈ ಮನಸ್ಸು ಅಂತದ್ದು ಪೂರ್ತಿ ಅದನ್ನು ಕವರ್ ಮಾಡಿ ಸೊ ಬ್ಲ್ಯಾಂಕೆಟ್ ತರ ಆವರಿಸಿದೆ, ಆ ಲೈಟ್ ಅನ್ನು, ಆ ಬೆಲಕನ್ನು, ಅನಂತ ಜ್ಯೋತಿಯನ್ನು. ಅದಕ್ಕೆ ಅದು ಮೇಲೆ ಬರಕ್ಕೂ ಆಗ್ತಾ ಇಲ್ಲ. ಸೊ ಆದ್ರೆ ಇಲ್ಲ ಅಂತಂದ್ರೆ ಖಂಡಿತವಾಗಿ ಇದೆ. ಮತ್ತೆ ನಾವು ಎಲ್ಲಿಂದ ತಗೋಬೇಕಾ ಹೆಚ್ಚು ಶಕ್ತಿ? ಇಲ್ಲ. ಯಾವ ಶಕ್ತಿ? ಆತ್ಮಶಕ್ತಿ ನೀವು ಹೆಚ್ಚು ಮಾಡ್ಕೊಂಡೋದು ಇದೆಲ್ಲ ಹೇಳ್ತಾ ಇರ್ತಾರೆ ಸುಮ್ಮನೆ. ಅಂದ್ರೆ ಆತ್ಮಶಕ್ತಿ ಹೆಚ್ಚು ಮಾಡ್ಕೋಬೇಕು, ಆತ್ಮಶಕ್ತಿ ಪಡೀಬೇಕು ಅಂತಂದ್ರೆ, ಆತ್ಮಶಕ್ತಿ ಪಡೆಯೋದು ಹೆಚ್ಚು ಮಾಡ್ಕೊಂಡಕ್ಕೆ ಏನು ಅವಶ್ಯಕತೆನೆ ಇಲ್ಲ. ಆತ್ಮ ಅನ್ನೋದು ಈ ಅನಂತ ಶಕ್ತಿ ಮತ್ತೆ ಈ ಅನಂತ ವಿಶ್ವ. ಅದೇ ಅನಂತ ವಿಶ್ವ, ಅನಂತ ಹೇಳ್ಬೇಕಂದ್ರೆ ಈ ಅನಂತ ಚೈತನ್ಯ ಪದಾರ್ಥ ಅಂತ ಹೇಳ್ತೀವಿ, ಬ್ರಹ್ಮ ಪದಾರ್ಥ ಅಂತ ಹೇಳ್ತೀವಿ. ಈ ಇಡೀ ಬ್ರಹ್ಮ, ಈ ಬ್ರಹ್ಮಾಂಡ ಏನಿದೆಯೋ ಅದೇ ನಾವು ನಮ್ಮ ಒಳಗಡೆ ಇರುವಂಥದ್ದು. ನಮ್ಮ ಒಳಗಡೆ ಇರೋದು ಅದೇ, ಆಚೆ ಕಡೆ ಇರೋದು, ಎಲ್ಲ ಕಡೆ ಇರೋದು ಅದೇ. ಪ್ರತಿ ಒಂದು ಕಡೆ ವ್ಯಾಪ್ತಿಸಿರೋದು ಅನಂತ ಆತ್ಮ ಚೈತನ್ಯ ಪದಾರ್ಥನೇ. ಆವಾಗ ನಾವು ಪಡೆಯೋದೇನಿದೆ, ಹೆಚ್ಚು ಮಾಡ್ಕೊಳ್ಳೋದೇನಿದೆ? ಏನು ಇಲ್ಲ. ನಾವು ಮಾಡ್ಬೇಕಾಗಿರೋದು ಏನಂದ್ರೆ ಅದು ಇರೋದನ್ನು ನಾವು ಯಾವ ತರ ಬಳಸ್ಕೋಬೇಕು ಅದು ಕಲಿಬೇಕು ನಾವು. ಅದು ನಮ್ಮ ಒಳಗಡೆ ಇರೋದು, ಅದನ್ನು ಬಳಸ್ಕೊಂಡಕ್ಕೆ ದಾರಿ ಹುಡುಕ್ಬೇಕು. ಆ ದಾರಿಯೇ ಧ್ಯಾನ. ಈ ಧ್ಯಾನ ಯಾಕೆಂದ್ರೆ ನಾವು ಹೇಳ್ಕೊಟ್ಟಿದ್ದು, ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಚ್ಚಲಗೊಳಿಸಿ ನಿರ್ಮೂಲ ಮಾಡಿ ಅದನ್ನು ಪಕ್ಕಿಟ್ಬಿಟ್ಟಿದ್ರೆ ಅವಾಗ ಆ ಚೈತನ್ಯ ಶಕ್ತಿ ಏನಿದೆಯೋ ಅದು ನಮಗೆ ನಮ್ಮ ದೇಹಕ್ಕೆ ತಲುಪಿಸ್ತದೆ. ದೇಹಕ್ಕೆ ಅಂದ್ರೆ ಎಲ್ಲಿಗೆ ತಲುಪಿಸ್ತದೆ? ನಮ್ಮ ಪ್ರಾಣಮಯ ಕೋಶಕ್ಕೆ ತಲುಪಿಸ್ತದೆ. ಅವಾಗ ಪ್ರಾಣಮಯ ಕೋಶದಲ್ಲಿ ಅಂತ ಪವಾಡ ಅಂಶಗಳು ಅದರಿಂದ ಹೆಚ್ಚೆಚ್ಚು ಆರೋಗ್ಯ, ಅಂದ್ರೆ ಮನಸ್ಸಿನ ಆರೋಗ್ಯ, ದೇಹ ಆರೋಗ್ಯ, ಮತ್ತೆ ಸಾಮಾಜಿಕ ಎಲ್ಲ ಸಿಗತ್ತೆ ನಮ್ಗೆ. ಏನು ಈ ವಿಷಯ ಇಷ್ಟು ಯಾವುದೇ ಸಿಗಲ್ಲ ಅಂತ ಏನಿಲ್ಲ, ಪ್ರತಿಯೊಂದು ಸಿಗತ್ತೆ. ಯಾವುದಿಂದ? ಈ ಅನಂತ ಆತ್ಮಶಕ್ತಿ ನಾವು ಪಡೆಯೋದು ಆ ದಾರಿ ಕಂಡಿದ್ರೆ ಸಾಕು. ಅದೇ ಧ್ಯಾನ, ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಜನ ಗೊತ್ತಿಲ್ಲ. ಏನಂತ ಅನ್ಕೋತೀವಿ ಅಂದ್ರೆ ಆತ್ಮ ಶಕ್ತಿ ಪಡೆಯಬೇಕು, ಆತ್ಮ ಶಕ್ತಿ ಹೆಚ್ಚು ಮಾಡ್ಕೋಬೇಕು. ಏನು ನೀವು ಹೆಚ್ಚು ಮಾಡೋದೇನಿಲ್ಲ, ನೀವು ಹೆಚ್ಚು ಮಾಡ್ಕೊಳ್ಳೋಂಥ ಅವಕಾಶವೂ ಇಲ್ಲ.
ಅದು ನಿಮ್ಮ ನಿಮ್ಮ ಮೈಂಡ್ ಇಂದನೋ ಇನ್ನೊಂದಿಂದನೋ ಅದು ಹೆಚ್ಚು ಮಾಡೋ ಅವಶ್ಯಕತೆ ಕಮ್ಮಿ ಮಾಡೋ ಅವಶ್ಯಕತೆ ಅಂತ ಅವಸರ ಯಾರಿಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದು ಯಾವಾಗ್ಲೂ ಇರತ್ತೆ, ಅದು ನಿತ್ಯ ಅಂದ್ರೆ ಎಲ್ಲಿ ಬೇಕಂದ್ರೆ ನಿತ್ಯವೇ ಸತ್ಯವು, ಸತ್ಯವು ಸತ್ಯ ಅಂದ್ರೆ ಆ ಆತ್ಮನೇ ಸತ್ಯ, ಆತ್ಮ ಚೇತನೇ ಸತ್ಯ, ಅದೇ ನಿತ್ಯವಾಗಿರತ್ತೆ, ಎಲ್ಲಿ ಹೋಗಲ್ಲ, ಅದು ಯಾವಾಗ್ಲೂ ಇರ್ತದೆ. ಇಲ್ಲಿಂದ ಅಂದ್ರೆ ನಮ್ಮ ದೇಹನ ತ್ಯಜಿಸದೆ ಬಿಟ್ಟು, ಅಂದ್ರೆ ಕೊನೆ ಶ್ವಾಸ ಕೊನೆ ಉಪಿರಿ ಕೊನೆ ಶ್ವಾಸ ತಗೊಂಡು ನಾವು ದೇಹನ ತ್ಯಜಿಸದೆ ಬಿಟ್ಟು ಯಾವಾಗ್ಲೂ ನಿಮ್ಮ ಜೊತೆಗೆ ಇರ್ತದೆ, ಒಳಗಡೆ ಇರ್ತದೆ. ದೇಹ ತ್ಯಜಿಸಿದ ಮೇಲೂ ಇರ್ತದೆ, ಎಲ್ಲಿ ಹೋಗಲ್ಲ. ಎಲ್ಲಿರ್ತದೆ? ಪರಲೋಕ ಹೋಗತ್ತೆ. ಪರಲೋಕ ಅಂದ್ರೆ ಅವರು ನಿಜವಾದ ಆವಾಸ, ಅಂದ್ರೆ ಆ ನಿಜವಾದ ಅವರು ಸ್ವಂತ ಮನೆಗೆ ಸೇರ್ಕೊಂತದೆ ಅಷ್ಟೇ. ಅಷ್ಟು ಬಿಟ್ಟು ಎಲ್ಲಿ ಹೋಗಲ್ಲ, ಅದು ಯಾವಾಗ್ಲೂ ನಾಶನವಾಗಲ್ಲ, ಯಾವಾಗಲೂ ನಿತ್ಯವಾಗಿರುವಂಥದ್ದು ಆತ್ಮ. ಅರ್ಥ ಮಾಡ್ಕೊಳ್ಳಿ, ನಿತ್ಯ ಶಕ್ತಿವಂತವಿರುವಂಥದ್ದೇ ಆತ್ಮ ಪದಾರ್ಥ, ಆತ್ಮ ಚೈತನ್ಯ ಪದಾರ್ಥ. ಸ್ನೇಹಿತರೆ ಸ್ನೇಹಿತರೆ ಸೊ ಇವತ್ತಿನ ಈ ಸಮಗ್ರ ಜೀವನಶೈಲಿ ಭಾಗವಾಗಿ ಇವತ್ತಿನ ಪೂರ್ತಿ ನಮ್ಮ ದೇಹಕ್ಕೆ ಪರವಾಗಿ, ಮನಸ್ಪರವಾಗಿ, ಆತ್ಮಪರವಾಗಿ ಹೆಚ್ಚು ತಿಳ್ಕೊತಾ ಇದ್ದೀವಿ. ಇವತ್ತಿನ ಸೀತಾಯನೂ ಅದೇ, ಅಂದ್ರೆ ನಮ್ಮ ಮನಸ್ಸು ಸಂಬಂಧಿತ ಮತ್ತೆ ನಮ್ಮ ಆತ್ಮಕ್ಕೆ ಸಂಬಂಧಿತ ಎಷ್ಟು ಹೆಚ್ಚು ವಿಷಯಗಳು ಪ್ರತಿಯೊಂದು ದಿವಸ ತಿಳ್ಕೊತಾ ಇದ್ದೀವಿ. ಆದರೆ ದೇಹಕ್ಕೆ ಸಂಬಂಧಿತ ಪೋಷಕಾಂಶಗಳು ಹೇಗಿರುತ್ತೆ, ಏನಿರುತ್ತೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಹಿಪೋಕ್ರೆಟಿಸ್ ಅಂತ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್, ಅಂದ್ರೆ ಆಲೋಪತಿ ವೈದ್ಯ ಏನಿದೆಯೋ ಇದಕ್ಕೂ ಅವರು ಪಿತಾಮಹ. ಅವರು 2500 ವರ್ಷಕ್ಕೆ ಹಿಂದುಗಡೆ ಏನೇಳಿದೆ ಅಂದ್ರೆ, ಈ ನ್ಯೂಟ್ರಿಷನ್ ಅನ್ನೋದು ಆಹಾರದಿಂದ ಸಿಗತ್ತೆ, ನೇಚರಿಂದ ಬರುತ್ತೆ, ಈ ನೇಚರಿಂದ ಬಂದಿರುವಂತ ಆಹಾರವೇ ಔಷಧ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಏನು ಪಾಲನೆ ಮಾಡ್ತಾ ಇದ್ದಾರೆ ಈ ಅಲೋಪತಿ ಸಿಸ್ಟಮ್, ನಿಮ್ಗೆ ಗೊತ್ತಾಗ್ತದೆ ಅಲ್ವಾ? ನಮ್ಗೆಲ್ಲರೂ ಗೊತ್ತಿರೋ ವಿಷಯ ಈ ಅಲೋಪತಿ ಸಿಸ್ಟಮ್ ಇಲ್ಲ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್. ಈಗ ಅವರು ಪಿತಾಮಹ ಏನಿರೋದು ಪಾಲನೆ ಮಾಡ್ತಾ ಇದ್ರ ಅಂದ್ರೆ ಖಂಡಿತ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಸಾಧ್ಯವೇ ಆಗಲ್ಲ ಅಂತ ಸಿಸ್ಟಮ್ ಈಗ ಬೆಳೆಸಿದ್ದಾರೆ. ಅದು ಎಷ್ಟೋ ವರ್ಷಗಳಿಂದ ಬೆಳೆಸಿರ್ಬೋದು, 200-300 ವರ್ಷದಿಂದ ಬೆಳೆಸಿರ್ಬೋದು. ಆ ಬೆಳೆಸಿರೋ ವಿಧಾನ ನೋಡಿದ್ರೆ ಈ ಆಹಾರವೇ ಅವ್ರಿಗೆ ಗೊತ್ತೇ ಆಗಲ್ಲ, ಆಹಾರದ ಬಗ್ಗೆನೇ ಮರೆತು ಬಿಟ್ಟಿದ್ದಾರೆ ಅವರು ಪೂರ್ತಿಯಾಗಿ. ಬಟ್ ಅವ್ರ ಪಿತಾಮಹ ಎಲ್ಲಿರೋದು ಏನಂದ್ರೆ, ಆಹಾರವೇ ಔಷಧಂ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಫುಡ್ ಈಸ್ ಥೈ ಮೆಡಿಸನ್ ಅಂತ ಹೇಳಿದ್ದಾರೆ. ಇದೊಂದು ವಾಕ್ಯ ಇದೆ ಹಿಪೋಕ್ರೆಟಿಸ್ ಹೇಳಿರೋದು, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಆ ಫುಡ್ ಈಸ್ ಥೈ ಮೆಡಿಸನ್ ಅಂದ್ರೆ, ಈ ಫುಡ್ ಅನ್ನೋದು ನೇಚರಿಂದ ಬಂದಿರೋದು, ಪ್ರಕೃತಿ ಕೊಟ್ಟಿರೋದು. ಆ ಪ್ರಕೃತಿ ಕೊಟ್ಟಿರುವಂತ ಆಹಾರದಲ್ಲಿ ಔಷಧ ಇದೆ ಅಲ್ಲಿ, ಅದು ಕಂಡುಹಿಡಿದು ಅದು ನೀವು ಸರಿಯಾದ ಪಾಲನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ಇನ್ನೊಂದು ಸ್ನೇಹಿತರೆ, ಈ ಯಾವುದೇ ಆಹಾರ ತಿಂದ್ರೆ, ಆಹಾರವನ್ನು ನೇರವಾಗಿ ತಿಂದ್ರೆ ತುಂಬಾ ಪೋಷಕಾಂಶಗಳಿರುತ್ತೆ, ಇದೆಲ್ಲ ನಾವು ತಿಳ್ಕೊಂಡಿದ್ವಿ ಎಷ್ಟೋ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ನೇರವಾಗಿ ನೀವು ಆಹಾರ ಸೇವನೆ ಮಾಡಿದ್ರೆ ಪೋಷಕಾಂಶ ಹೆಚ್ಚಾಗಿರುತ್ತೆ, ಆದರೆ ಸ್ವಲ್ಪ ಬಯಸಿದ್ರೆ ಸ್ವಲ್ಪ ಪೋಷಕಾಂಶಗಳು ಹೊರಟೋಗ್ತದೆ. ಹೆಚ್ಚು ಬಯಸಿದ್ರೆ ಏನಂದ್ರೆ ಪೂರ್ತಿ ಕುಕ್ಕುಡ್ ಫುಡ್, ಒಂಥರ ಬಯಸಿದ ಆಹಾರ, ಕುದಿಸಿದ ಆಹಾರ ತಿಂದ್ರೆ ಅದರಲ್ಲಿ ಏನು ಪೋಷಕಾಂಶಗಳಿಲ್ಲ, ಎಲ್ಲ ಪೋಷಕಾಂಶ ಹೊರಟೋಗ್ತದೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಯಾರಾದರೂ ಈಗಾಗಲೇ ಹೆಚ್ಚು ರೋಗಗಳು, ದೀರ್ಘಕಾಲ ವ್ಯಾಧಿಗಳು, ಭಯಾನಕರ ವ್ಯಾಧಿಗಳು ಈಗಾಗಲೇ ಅನುಭವಿಸ್ತಾ ಇದ್ರೆ, ಕ್ಯಾನ್ಸರ್ ಅಂತ ಮಹಾಮಾರಿಗಳು, ಅವ್ರಿಗೆ ಬೇಕಾಗಿರೋದು ಏನು ಗೊತ್ತಾ, ಹೆಚ್ಚಾಗಿ ಅನ್ಕುಕ್ಕುಡ್ ಫುಡ್ ಅಂದ್ರೆ ಬಯಸಿಲ್ಲ ಅಂತ ಆಹಾರ, ಈ ನ್ಯಾಚುರಲ್ ಫುಡ್ ಅಂತೆ, ಸಹಜ ಆಹಾರ, ಸಹಜ ಸಾವಯವ ಆಹಾರ ಅದು ಬೇಕಾಗತ್ತೆ ಸ್ನೇಹಿತರೆ. ಅದು 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 ಸೇವನೆ ಮಾಡಿದ್ರೆ ಅವರು ಆರೋಗ್ಯವನ್ನು ಬೇಗ ಗುಣಪಡಿಸ್ಕೋಬಹುದು. ಯಾಕಂದ್ರೆ ಅದರಲ್ಲಿ ಹೆಚ್ಚು ಪೋಷಕಾಂಶಗಳಿರುತ್ತೆ, ಹೆಚ್ಚು ಒಳ್ಳೆ ಬ್ಯಾಕ್ಟೀರಿಯಾ ಸಿಗತ್ತೆ ಅವ್ರಿಗೆ, ಒಳ್ಳೆ ನಮ್ಮ ಹೊಟ್ಟೆ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಹೋಗ್ತದೆ. ಇದೆಲ್ಲ ತುಂಬ ಪ್ರಾಧಾನ್ಯ ಅಂಶ ಸ್ನೇಹಿತರೆ, ಇದು ಗಮನಿಸಬೇಕಾಗತ್ತೆ ಎಲ್ಲರೂ. ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಈಗ ಯಾವುದೇ ಒಂದು ಅಕ್ಕಿ ತಗೊಳ್ಳಿ, ರೈಸು, ಅದನ್ನೇನು ಮಾಡ್ತೀವಿ, ಅದ್ರ ಮೇಲೆ ಇರುವಂತ ಪೊರೆ ಇದೆಲ್ಲ, ಆ ಪೊರೆ ಎಲ್ಲ ತೆಗೆದ್ಬಿಡ್ತೀವಿ ನಾವು. ಆ ಪೊರದಲ್ಲೇ ಇರೋದು ಹೆಚ್ಚು ಪೋಷಕಾಂಶ, ನೋಡಿ ಹೆಚ್ಚು ಪೋಷಕಾಂಶಗಳು ಆ ಪೊರದಲ್ಲೇ ಇದೆ. ಮೇಲಿನಂತ ಒಂದು ಪೊರೆ ಏನಿದೆಯೋ, ಲೇಯರ್, ಔಟರ್ ಲೇಯರ್ ಏನಿದೆಯೋ, ಆ ಹಸ್ಕ್ ಅಂತ ಹೇಳ್ತೀವಿ ನಾವು, ಹಸ್ಕ್ ಅಂತ ಇಂಗ್ಲೀಷ್ ಅಲ್ಲಿ. ಆ ಪೊರದಲ್ಲಿ ಇರುವಂಥದ್ದು ಆ ತೌಡು ಅಂತ ಹೇಳ್ಬೋದು, ಅದ್ರ ಒಳಗಡೆ ಹೆಚ್ಚು ಪೋಷಕಾಂಶ ಇರುತ್ತೆ. ಅದನ್ನ ನಾವು ಗಮನಿಸ್ಕೊಂಡು ಏನ್ ಮಾಡ್ಬೇಕಂದ್ರೆ, ಅದು ಬಾಲ ಪೂರ್ತಿ ತೆಗಿಬಾರ್ದು, ಹಸ್ಕ್ ಅನ್ನೋದು ಪೂರ್ತಿ ತೆಗಿಬಾರ್ದು. ಏನೋ ಸ್ವಲ್ಪ ಮಾಲಿನ್ಯ ಇದ್ರೆ ಮೇಲೆ ಮೇಲೆ ಇರುವಂತ ಮಾಲಿನ್ಯ ತೆಗಿಬೋದು ಅಷ್ಟೇ. ಈ ಅದಕ್ಕೆ ಅದಕ್ಕೆ ನಾವು ಹೇಳ್ತಿದ್ವಿ ಅನ್ಪಾಲಿಶ್ ರೈಸ್ ತಗೋರಿ ಅಲ್ವಾ. ಪೂರ್ತಿ ಯಾವುದೇ ಒಂದು ಧಾನ್ಯ ಇದ್ರೆ ಪೂರ್ತಿ ಧಾನ್ಯ ಇರಬೇಕು. ಅದಕ್ಕೆ ನಾವು ಹೆಚ್ಚಾಗಿ ಈ ಮಿಲೆಟ್ಸ್ ಬಗ್ಗೆ, ಸಿರಿಧಾನ್ಯದ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಹೋಗುದು ಸ್ನೇಹಿತರೆ. ಈ ಸಿರಿಧಾನ್ಯ ಸಿರಿಧಾನ್ಯ ಹೆಂಗಿರ್ತದೆ ಅಂದ್ರೆ, ಅದ್ರ ಒಳಗಡೆ ಇರುವಂತ ಎಲ್ಲಾ ಲೇಯರ್ಸ್, ಆ ಮೇಲೆ ಇರುವಂತ ಪೊರಗಳೆಲ್ಲ ಹಾಗೆ ಇರತ್ತೆ, ಅದು ಒಟ್ಟೋಗಲ್ಲ. ಸೊ ಅದಕ್ಕೆ ನಾವು ಇಂಥ ಸಿರಿಧಾನ್ಯ ಸೇವನೆ ಮಾಡಿದ್ರೆ ಅದರಲ್ಲಿರುವಂತ ಹೆಚ್ಚು ಪೋಷಕಾಂಶಗಳು ನಮ್ಗೆ ದೇಹಕ್ಕೆ ಸಿಗತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನ್ ಮಾಡೋದಂದ್ರೆ, ಈ ಮೊಳಕೆ ಬಂದಿರುವಂತ ಧಾನ್ಯಗಳು, ಮೊಳಕೆ ಆಗಿರ್ತದಲ್ಲ, ಅಂತ ಧಾನ್ಯಗಳನ್ನ ನಾವು ಸೇವನೆ ಮಾಡಿದ್ರೆ ಅದರಿಂದ ನಮ್ಗೆ ಹೆಚ್ಚಾಗಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗತ್ತೆ. ಏನೇನು ನಿಮಗೆ ವಿಟಮಿನ್ಸ್ ಬೇಕು, ಪ್ರತಿಯೊಂದು ಈ ಪ್ರೋಟೀನ್ಸು ವಿಟಮಿನ್ಸು ಹೆಚ್ಚಾಗಿ ನಮ್ಮ ದೇಹಕ್ಕೆ ಸೇರತ್ತೆ, ಅವಾಗ ದೇಹ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೋದು ನಾವು ಅಲ್ವಾ. ಸೊ ಇಂಥದ್ದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗಿ
ಸೊ ಇದೆಲ್ಲ ನಾವು ಪಾಲನೆ ಮಾಡ್ತಾ ಹೋಗೋಣ. ಸೊ ಅಂದ್ರೆ ಈ ಈ ಮೊಳಕೆ ಬಂದಿರುವಂತ ಆಹಾರಗಳು ಹೇಳ್ಬೇಕಂದ್ರೆ ಒಂದೊಂದು ಸರಿ ರೋಗಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ರೋಗ ಇರೋರಿಗೆ ಸ್ವಲ್ಪ ಅವರು ವಾರಕ್ಕೆ ಒಂದು ಸರಿ ಎರಡು ಸರಿ ಒಂದು ಇಷ್ಟು ಒಂದು ಅವ್ರಿಗೆ ಪಿಷ್ಟ ಏನಿದೆಯೋ ಅಂದ್ರೆ ಆ ಮುಷ್ಟಿ ಏನಿದೆ ಅಷ್ಟು ಅಷ್ಟು ತಗೊಂಡ್ರೆ ಸಾಕು. ಖಂಡಿತವಾಗಿ ಅಂದ್ರೆ ಒಂದು ಕಪ್ ಎರಡು ಕಪ್ ಅಂತ ಇಟ್ಕೊಳ್ಳಿ, ತಗೊಂಡ್ರೆ ಬೇಗ ಗುಣ ಆಗುತ್ತೆ ಅಷ್ಟೇ. ಯಾಕಂದ್ರೆ ಇದು ಒಂಥರ ಅಮೃತ ಆಹಾರ ಅಂತ ಹೇಳ್ತಾರೆ. ಈ ಮೊಳಕೆ ಬಂದಿರುವಂತ ಧಾನ್ಯಗಳು ಅಮೃತ ಆಹಾರಕ್ಕೆ ಸಮಾನ ಆಗ್ತದೆ ಅಷ್ಟೇ. ಇದ್ರೆ ಅಷ್ಟು ಅದ್ಭುತವಾದ ವಿಷಯಗಳಿವೆಲ್ಲ. ಸೊ ಇನ್ನು ಹೇಳ್ಬೇಕಂದ್ರೆ ಈ ಮೊಳಕೆ ಮೊಳಕೆದಿಂದ ಅಂದ್ರೆ ಈ ಮೊಳಕೆ ಬಂದಿರುವಂತ ಈ ಧಾನ್ಯಗಳು ಯಾವುದೇ ಧಾನ್ಯಗಳು ಬೇಳೆಕಾಳುಗಳು ಇರ್ಬೋದು, ಅಂದ್ರೆ ಪಲ್ಸಸ್ ಆಗ್ಬೋದು, ಈ ಗ್ರೈನ್ಸ್ ಆಗ್ಬೋದು, ಯಾವುದೇ ಇರಲಿ, ಇವೆಲ್ಲ ಮೊಳಕೆ ಬಂದ್ರೆ ಏನಾಗುತ್ತೆ, ಮೊಗ್ಗುಗಳು ಅಂತ ಹೇಳ್ತೀವಲ್ಲ ಮೊಗ್ಗುಗಳು ಅಂತ, ಈ ಸ್ಪ್ರೌಟ್ಸ್ ಅಂತ, ಇದು ಖಂಡಿತವಾಗಿ ಒಂದು 600% ವಿಟಮಿನ್ B1 ಅಂತ ಇದೆಯಲ್ಲ, ವಿಟಮಿನ್ B ಅನ್ನೋದು ನೇರವಾಗಿ ಸಿಗುತ್ತೆ ನಮಗೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ಅದ್ಭುತ ವಿಷಯಗಳು ಸ್ನೇಹಿತರೆ. ಇನ್ನು ಹೇಳ್ಬೇಕಂದ್ರೆ ಈ ಮೊಳಕೆ ಧಾನ್ಯಗಳು ಈ ಮಗುಗಳು ಏನಂದ್ರೆ ಬಹಳ ಇಂಪಾರ್ಟೆಂಟ್ ಏನಾಗುತ್ತಂದ್ರೆ, ಒಂದು ಯಾವುದೇ ಗರ್ಭಿಣಿ ಸ್ತ್ರೀ ಅಂದ್ರೆ ಡೆಲಿವರಿ ಆಗಿದೆ ಅಂದ್ರೆ ತಾಯಿಗೆ ಚೆನ್ನಾಗಿ ಅಂದ್ರೆ ಮಗುಗೆ ಚೆನ್ನಾಗಿ ಮಿಲ್ಕ್ ಬರಬೇಕು, ಹಾಲು ಕೊಡ್ಬೇಕಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಅವರು ತಗೊಂಡಿದ್ರೆ ಮಾತ್ರ ಅದ್ಭುತವಾದ ಫಲಿತಗಳು ಸಿಗುತ್ತೆ. ಅದೇ ಆ ಜೊತೆಗೆ ಮಗು ಅಷ್ಟೇ ಚೆನ್ನಾಗಿ ಅವ್ರ ಬೆಳವಣಿಗೆನೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂತ ಹೋಗೋಣ. ಆಮೇಲೆ ಹೆಚ್ಚು ಈ ಉಪ್ಪು ಪದಾರ್ಥ ಹೆಚ್ಚು ತಿನ್ನಬಾರದು. ಮತ್ತೆ ಮೊದಲನೇದಾಗಿ ಉಪ್ಪುದು ಮತ್ತೆ ಸಿಹಿ ಅಂತ, ಸಿಹಿ ಅಂದ್ರೆ ಸ್ವೀಟ್, ಈ ಸ್ವೀಟು ಮತ್ತೆ ಈ ಸಾಲ್ಟ್ ಇದೆಲ್ಲ ಅದು ಹೆಚ್ಚಾಗಬಾರ್ದು. ಯಾವಾಗಲೂ ನಮ್ಮ ಪೋಷಕಾಂಶಗಳಲ್ಲಿ ಅದು ಹೆಚ್ಚಾಗಲೇಬಾರ್ದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇಂಥದ್ದೆಲ್ಲ ನಾವು ಪಾಲನೆ ಮಾಡೋಣ. ಸೊ ಈ ಜೊತೆಗೆ ಸ್ನೇಹಿತರೆ ಯಾವುದೇ ನೋಡಿ ಈ ನಮ್ಮ ದೇಹಕ್ಕೆ ಬರ್ತಾ ಇರುವಂತ ನಮ್ಮ ಆರೋಗ್ಯಕ್ಕೆ ಅನಾರೋಗ್ಯ ಬರೋದಕ್ಕೆ ಮೇನ್ ಕಾರಣ ಏನಾಗುತ್ತೆ ಅಂದ್ರೆ ಈ ನಾನ್ ವೆಜಿಟೇರಿಯನ್ ಫುಡ್ಸ್ ಎಲ್ಲ ಸೇವನೆ ಮಾಡ್ತಾ ಇರ್ತಾರಲ್ಲ. ಸೊ ಈ ನಾನ್ ವೆಜಿಟೇರಿಯನ್ ಫುಡ್ನು ಖಂಡಿತವಾಗಿ ತ್ಯಜಿಸ್ಬೇಕಂತ ನಾವು ಈಗಾಗಲೇ ಹೇಳಿದ್ವಿ, ಆಧ್ಯಾತ್ಮಿಕ ಪರವಾಗಿ ಹೇಳಿದ್ವಿ ಮತ್ತೆ ದೈಹಿಕ ಪರವಾಗಿ ಹೇಳಿದ್ವಿ, ದೇಹ ಪರವಾಗಿನೂ ಎರಡೂ ಕಾರಣಗಳು ತುಂಬಾ ಕೊಟ್ಟಿದ್ವಿ. ಆದ್ರೆ ಅದು ಏನ್ ಪ್ರಧಾನ ಕಾರಣ ನಮ್ಗೆ ಗೊತ್ತಿರುವಂಥದ್ದು ಅಂದ್ರೆ ಈ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿ ಬರುತ್ತೆ. ಆ ಹೆಚ್ಚಾಗಿ ಬಂದಿರುವಂತ ಪ್ರೋಟೀನ್ಸ್ ಇದೆಲ್ಲ ಅದು ನಮ್ಮ ದೇಹಕ್ಕೆ ಯಾವಾಗಲೂ ಹಾನಿ ಮಾಡುತ್ತೆ ಬಿಟ್ಟು ಅದು ಯಾವ ಕಾರಣದಕ್ಕೂ ಒಳ್ಳೇದು ಮಾಡುತ್ತೆ ಸ್ನೇಹಿತರೆ. ಏನಾಗುತ್ತೆ ಗೊತ್ತಾ, ಈ ಪ್ರೋಟೀನ್ ಹೆಚ್ಚಾಗಿ ಬಂದ್ರೆ ಏನು ಅದರಿಂದ ಬರುವಂತ ಆ ಅನಾವಶ್ಯಕತೆ ಮತ್ತೆ ಈ ನಿಷ್ಪ್ರಯೋಜನಗಳು ಏನಂತದ್ದು ನಾನು ಹೇಳ್ತಾ ಹೋಗ್ತೇನೆ. ಈಗ ನೋಡ್ಕೊರಿ ಈ ಮತ್ತೆ ನಮ್ಮ ದೇಹಕ್ಕೆ ಏನೇನು ಪೋಷಕಾಂಶಗಳು ಅಗತ್ಯವಾಗಿದೆ ಅದು ತಿಳ್ಕೊಳಕ್ಕೆ ಒಂದು ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ, ಅದಾದ್ಮೇಲೆ ಒಂದೊಂದು ವಿವರಣೆ ಆಗಿ ಹೇಳ್ಕೊತ ಹೋಗೋಣ ಸ್ನೇಹಿತರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪೋಷಕಾಂಶಗಳ ಬಗ್ಗೆ ಸ್ನೇಹಿತರೆ, ಎಷ್ಟು ಪೋಷಕಾಂಶಗಳು ಅಂದ್ರೆ ಒಂದು 6 ಪೋಷಕಾಂಶಗಳಿದೆ ನಮ್ಮ ದೇಹಕ್ಕೆ, ನಮ್ಮ ದೇಹ ಸರಿಯಾಗಿ ನಡ್ಸ್ಕೊಂಡಕ್ಕೆ ಎಲ್ಲಾ ಅಂಗ ವ್ಯವಸ್ಥೆಗಳನ್ನು ಸರಿಯಾದ ಪಾಲನೆ ನಿಯಂತ್ರಣ ಮಾಡ್ಬೇಕಂದ್ರೆ ಅದನ್ನು ಕೆಲಸ ಮಾಡಿಸ್ಬೇಕಂದ್ರೆ 6 ಅಗತ್ಯವಾಗಿರುವಂತಹ ಪೋಷಕಾಂಶಗಳು ಏನೇನದು, ಒಂದು ಪ್ರೋಟೀನ್ಸ್, ಎರಡನೇದು ಕಾರ್ಬೋಹೈಡ್ರೇಟ್ಸು, ಮೂರನೇದು ಫ್ಯಾಟ್ಸು ಅಲ್ವಾ, ವಿಟಮಿನ್ಸು, ಮಿನರಲ್ಸು ಮತ್ತೆ ಫೈಬರ್. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಪ್ರೋಟೀನ್ಸು ಬೇಕೇ ಬೇಕು ಅಲ್ವಾ. ಸೊ ಪ್ರೋಟೀನ್ಸು ಮತ್ತೆ ಕಾರ್ಬೋಹೈಡ್ರೇಟ್ಸು, ಪಿಂಡಿ ಪದಾರ್ಥಗಳು, ಫ್ಯಾಟ್ಸು, ಈ ಕೊಬ್ಬು ಅಂಶ, ಆಮೇಲೆ ವಿಟಮಿನ್ಸ್ ಬೇಕೇ ಬೇಕು ಅಲ್ವಾ, ಮಿನರಲ್ಸ್ ಬೇಕು, ಮಿನರಲ್ಸ್ ಅಂದ್ರೆ ಲವಣಗಳು, ಮತ್ತೆ ಕೊನೆಯದಾಗಿ ನಾರ ಪದಾರ್ಥ ಫೈಬರ್. ಸ್ನೇಹಿತರೆ ಈ 6 ಅನ್ನೋದು, ಈ 6 ಅಂಶಗಳು ಬಹಳ ಇಂಪಾರ್ಟೆಂಟ್ ದೇಹಕ್ಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದೊಂದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಏನು ಇದಕ್ಕಿಂತ ಏನೇನು ಪ್ರಾಧಾನ್ಯತೆ ಪ್ರಯೋಜನಗಳು ಇರ್ತದೆ, ಒಂದೊಂದು ಪೋಷಕಾಂಶದಿಂದ ಏನೇನು ಲಾಭಗಳು ನಮ್ಮ ದೇಹಕ್ಕೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ನೋಡಿ. ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಂಡಿದ್ರೆ ಸ್ನೇಹಿತರೆ, ಪ್ರೋಟೀನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ್ದಕ್ಕೆ ಇಂಪಾರ್ಟೆಂಟು, ನಮ್ಮ ದೇಹ ಒಳಗಡೆ ಈಗಾಗಲೇ ಸ್ನಾಯುಗಳು ಮತ್ತೆ ಈ ಟಿಶ್ಯೂಸ್ ಅಂತ ಇರುತ್ತೆ, ಸೆಲ್ಸ್, ಬಾಡಿ ಸೆಲ್ಸ್ ಅಂದ್ರೆ ಜೀವಕೋಶಗಳು, ಈ ಜೀವಕೋಶಗಳು ಏನಿದೆಯೋ, ಜೀವ ಕಣಗಳು ಏನಿದೆಯೋ, ಅದು ನಿರ್ಮಿತ ಸರಿಯಾಗಿ ನಿರ್ಮಿತ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಪ್ರೋಟೀನ್. ಇದು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಪ್ರೋಟೀನ್ ಅನ್ನೋದು ಅಂತ ಅಷ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಈ ಪ್ರೋಟೀನ್ ಅನ್ನೋದಕ್ಕೆ ಏನೇನು ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ, ನಮ್ಗೆ ಅಂದ್ರೆ ಈ ಸಸ್ಯಾಹಾರದಲ್ಲಿ ಹೆಚ್ಚಾಗಿ ಸಿಗೋದು ಸ್ನೇಹಿತರೆ ಬೇಳೆಕಾಳುಗಳು, ಹೆಚ್ಚಾಗಿ ಬೇಳೆಕಾಳುಗಳು. ಇದಾಗಲೇ ಇದ್ರ ಬಗ್ಗೆ ನಾವು ಇಂದಿನ ಅಂಶ ಸಮಗ್ರ ಜೀವನ ತತ್ವದಲ್ಲಿನೂ ತುಂಬಾ ಹೆಚ್ಚಾಗಿ ತಿಳ್ಕೊಡಿ ಇದ್ರ ಬಗ್ಗೆ ಅಲ್ವಾ. ಈ ಬೇಳೆಕಾಳುಗಳಲ್ಲಿ ಹೆಚ್ಚಾಗಿ ಸಿಗತ್ತೆ. ಬಟ್ ಈ ನಾನ್ ವೆಜಿಟೇರಿಯನ್ ಅಂತ ಈ ಅಂದ್ರೆ ಮಾಂಸಾಹಾರ ಇಂಥ ಸೇವನೆ ಮಾಡೋರು ಅವ್ರೇನ್ ಮಾಡ್ತಾರೆ ಅಂದ್ರೆ ಎಗ್ಸ್ ಅಲ್ಲಿ ಈ ಎಗ್ಸ್ ಮತ್ತೆ ಮೀನು ಮತ್ತೆ ಈ ಜಂತು ಮಾಂಸ ಇದರಲ್ಲಿ ಹೆಚ್ಚಾಗಿ ಇದೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅದು ತಗೊಂಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾರೋ ಡಾಕ್ಟರ್ಗಳು ಹೇಳಿರ್ತಾರೆ ನಿಮಗೆ ಒಳ್ಳೆ ಪ್ರೋಟೀನ್ ಬರಬೇಕಂದ್ರೆ ಈ ಮಾಂಸವನ್ನು ಸೇವನೆ ಮಾಡಿ ಅಂತ ಹೇಳಿರ್ತಾರೆ. ಎಗ್ಸ್ ಅಂದ್ರೆ
ಈ ಮೊಟ್ಟೆನು ಸಹ ನಲ್ಲದು ಆ ಜೊತೆಗೆ ಸೇವನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅವಾಗ ಅವ್ರಿಗೆ ಹೆಚ್ಚು ಪ್ರೋಟೀನ್ ಸಿಗತ್ತೆ ಅಂತ ಅವ್ರು ಅನ್ಕೊಂತಾರೆ, ಸಿಗ್ತದೆ ಅದು ಖಂಡಿತವಾಗಿ ಹೆಚ್ಚು ಪ್ರೋಟೀನ್ ಇದೆ, ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅದು ಎಷ್ಟು ಪ್ರೋಟೀನ್ ಬೇಕು ದೇಹಕ್ಕೆ ಅಷ್ಟೇ ಪ್ರೋಟೀನ್ ಬೇಕು, ಅದು ಹೆಚ್ಚಾಗಿ ತಗೊಂಡ್ರೆ ಅದು ಪ್ರಮಾದ ಇದೆ ಸ್ನೇಹಿತರೆ. ಈ ಪ್ರೋಟೀನ್ ಅಷ್ಟೇ, ಇದಕ್ಕೂ ನಿಯಂತ್ರಣ ಬೇಕು. ಅಂದರೆ ಏನಾಗುತ್ತೆ ಅಂದರೆ ಪ್ರತಿ ದಿವಸಕ್ಕೆ ಪ್ರತಿ ವ್ಯಕ್ತಿಗೆ ನೋಡಿ ಎಷ್ಟು ಪ್ರೋಟೀನ್ ಬೇಕಾಗುತ್ತಂದ್ರೆ ನಮ್ಮ ದೇಹ ಕಾಪಾಡ್ಕೋಬೇಕಂದ್ರೆ ಒಂದು 20 ಗ್ರಾಮ್ ಸಾಕು. 20 ಗ್ರಾಮ್ಕಿಂತ ಹೆಚ್ಚಾಗಿ ಪ್ರೋಟೀನು ಯಾವುದೇ ಕಾರಣಕ್ಕೂ ನಾವು ಸೇವನೆ ಮಾಡಬಾರ್ದು. ಮತ್ತೆ ಈ ಮಾಂಸಾಹಾರದಿಂದ ಹೆಚ್ಚು ಎಷ್ಟು ಪ್ರೋಟೀನ್ ಬರುತ್ತೆ ಗೊತ್ತಾ? 100 ಗ್ರಾಮ್ ಬರುತ್ತೆ. 100 ಗ್ರಾಮ್ ಬಂದರೆ ಏನು ಅದರಿಂದ ಏನಾಗತ್ತೆ, ತೊಂದರೆಗಳು ಹೆಚ್ಚಾಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಪ್ರೋಟೀನ್ ಹೆಚ್ಚಾಗುವಾಗ ಈ ಪ್ರೋಟೀನ್ ಇಂದ ಒಂದು ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಈ ಪ್ರೋಟೀನ್ ಅನ್ನೋದು ಖಂಡಿತವಾಗ ನಾವು ಹೆಚ್ಚು ತಗೊಳ್ಳುವಾಗ ಏನಾಗುತ್ತೆ ಅಂದರೆ ಇದರಿಂದ ಉತ್ಪನ್ನ ಆಗೋದು ಖಂಡಿತವಾಗಿ ಯೂರಿಕ್ ಆಸಿಡ್. ದೇಹದಲ್ಲಿ ಈ ಪ್ರೋಟೀನ್ ಹೆಚ್ಚು ಇವರು ಹೆಚ್ಚು ಯಾರು ಸೇವನೆ ಮಾಡ್ತಾರೋ ಯೂರಿಕ್ ಆಸಿಡ್ ಉತ್ಪನ್ನ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಯೂರಿಕ್ ಆಸಿಡ್, ಈ ಯೂರಿಕ್ ಆಸಿಡ್ ಉತ್ಪನ್ನ ಆಗಿದೆ ಅಂದರೆ ದೇಹದಲ್ಲಿ ಈ ಆಸಿಡಿಟಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬಾ ಅಪಾಯಕರ. ಹೇಳ್ಬೇಕಂದ್ರೆ ಹೆಚ್ಚು ಈ ಯೂರಿಕ್ ಆಸಿಡ್ ಇಂದ ಖಂಡಿತವಾಗಿ ಎಷ್ಟೋ ಕಾಯಿಲೆಗಳು ನಮಗೆ ದೇಹದಲ್ಲಿ ಬರುವಂತ ಅವಕಾಶ ಇದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಇದು ಒಂದು ಸಾರಿ ಈ ಯೂರಿಕ್ ಆಸಿಡ್ ಅನ್ನೋದು ಬ್ಲಡ್ ಅಲ್ಲಿ ಸೇರ್ಕೊಂಡಿದ್ರೆ ಸ್ನೇಹಿತರೆ, ಬ್ಲಡ್ ಅಲ್ಲಿ ಸೇರ್ಕೊಂಡಿದ್ರೆ ಅದೇನೋ ಯೂರಿಕ್ ಆಸಿಡ್ ಅಂದ್ರೆ ಯಾವ್ದು, ಯೂರಿಕ್ ಆಸಿಡ್ ಜೊತೆಗೆ ನೈಟ್ರಿಕ್ ಆಸಿಡ್, ಸಲ್ಫರಿಕ್ ಆಸಿಡ್, ಫಾಸ್ಫರಿಕ್ ಆಸಿಡ್ ಎಲ್ಲ ಹೆಚ್ಚಾಗುತ್ತೆ ಸ್ನೇಹಿತರೆ, ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಮತ್ತೆ ನಾವು ತೆಗೆದಾಕ್ಬೇಕು ಅಂತಂದ್ರೆ ಅಂದ್ರೆ ಅದು ಪ್ರಭಾವ ಕಡಿಮೆ ಮಾಡ್ಬೇಕಂದ್ರೆ ದೇಹ ಏನ್ ಮಾಡ್ತದೆ ಗೊತ್ತಾ, ಈ ಮಿನರಲ್ಸ್ ಹೆಚ್ಚಾಗಿ ಯೂಸ್ ಮಾಡ್ಕೊತಾ ಹೋಗ್ತದೆ. ಈ ಮಿನರಲ್ಸ್ ಅಂದ್ರೆ ನಮ್ಗೆ ಮಿನರಲ್ಸ್ ನಮ್ಮ ಒಳಗಡೆ ಇರ್ತದಲ್ಲ, ಈ ಸಲ್ಫರು, ಫಾಸ್ಫರಸ್ಸು ಇಂಥದೆಲ್ಲ ಮಿನರಲ್ಸ್, ಅದು ಮುಂದಿನ ಅಂಶ ಬರುತ್ತೆ. ಅದು ಆ ಈ ಮಿನರಲ್ಸ್ ಹೆಚ್ಚಾಗಿ ದೇಹ ಬಳಸ್ಕೊಂಡು ಆ ಆಸಿಡಿಟಿ ಕಡಿಮೆ ಆಗ್ತಾ ಬರ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಮಿನರಲ್ಸ್ ಕೊರತೆ ಸ್ಟಾರ್ಟ್ ಆಗುತ್ತೆ. ದೇಹದಲ್ಲಿ ಏನು ಕೊರತೆ ಸ್ಟಾರ್ಟ್ ಆಗುತ್ತೆ, ಮಿನರಲ್ಸ್ ಕೊರತೆ ಸ್ಟಾರ್ಟ್ ಆಗ್ತದೆ. ಆ ಸ್ಟಾರ್ಟ್ ಆಗುವಾಗ ನೋಡಿ ಈಗ ಈ ಮೂಳೆಗಳು ಮತ್ತೆ ಈ ಕೂದಲು ಮತ್ತೆ ಹೇಳ್ಬೇಕಂದ್ರೆ ಈ ಉಗುರು ಇದೆಲ್ಲ ಇದೆಲ್ಲ ನೋಡಿದ್ರೆ ಇದೆಲ್ಲದಕ್ಕೂ ಕಾರಣ ಏನಂದ್ರೆ ಮಿನರಲ್ಸ್ಗಳು ಸ್ನೇಹಿತರೆ. ಮಿನರಲ್ಸ್ ಬೇಕೇ ಬೇಕು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಇದೆಲ್ಲಾನು ಬೆಳವಣಿಗೆ ಕೊರತಾಗತ್ತೆ. ಅದರಿಂದ ಹೆಚ್ಚು ಆಸಿಡ್ ಅನ್ನೋದು ಏನಾಗ್ತದೆ, ಹೋಗ್ತಾ ಹೋಗ್ತಾ ಲಿವರ್ನು ಡ್ಯಾಮೇಜ್ ಮಾಡತ್ತೆ ಸ್ನೇಹಿತರೆ. ಮತ್ತೆ ಕಿಡ್ನೀಸ್ಗಳನ್ನು ತುಂಬಾ, ಕಿಡ್ನೀಸ್ ಹೇಳ್ಬೇಕಂದ್ರೆ ಕಿಡ್ನೀಸ್ ಫೇಲ್ಯೂರ್ ಆಗುವಂತ ಚಾನ್ಸ್ ಬರುತ್ತೆ. ಯೂರಿಕ್ ಆಸಿಡ್ ಹೆಚ್ಚಾಗೋದು, ಈ ಅಸಿಡಿಟಿ ಹೆಚ್ಚಾಗೋದು ಹೇಳ್ಬೇಕಂದ್ರೆ ನಾನ್ ವೆಜಿಟೇರಿಯನ್ ಫುಡ್ಡು. ಅದಕ್ಕೆ ನಾನು ಮುಂದೆ ಹೇಳಿದ್ರೆ ಹೆಚ್ಚು ಪ್ರೋಟೀನ್ ಬರ್ಬೋದು, ಅದರಿಂದ ಉತ್ಪನ್ನ ಆಗುವಂತ ಈ ಈ ಪ್ರೋಟೀನ್ ಒಳಗಡೆ ಪ್ರೋಟೀನ್ಸ್ ಅನ್ನೋದು ಏನಂದ್ರೆ ಹೇಳ್ಬೇಕಂದ್ರೆ ಪ್ರೋಟೀನ್ಸ್ ಆಸಿಡ್ ಪ್ರೊಡ್ಯೂಸ್ ಮಾಡೋದು. ಈ ಆಸಿಡ್ ಅನ್ನೋದು ಸ್ವಲ್ಪ ಮಟ್ಟಕ್ಕೂ ಒಳ್ಳೇದು, ಹೆಚ್ಚಾಗಿ ಹೋಗ್ತಾ ಇರುವಾಗ, ಹೆಚ್ಚಾಗಿ ಆಗ್ತಾ ಇರುವಾಗ ಇಂಥ ಅಡ್ಡ ಪರಿಣಾಮಗಳು ನಮ್ಮ ದೇಹಕ್ಕೆ ಬರತ್ತೆ. ಅದಕ್ಕೋಸ್ಕರ ಪ್ರೋಟೀನ್ಸ್ ಅನ್ನು ಕಡಿಮೆಯಾಗಿ ತಗೋಲಿ, ಎಷ್ಟು ಬೇಕೋ ಅಷ್ಟು ತಗೋಲಿ, ಹೆಚ್ಚಾಗಿ ತಗೊಂಡಕ್ಕೆ ಅವಶ್ಯಕತೆ ಏನಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಡೈಟಲ್ಲಿ ಯಾವುದೇ ನಮ್ಮ ನಮ್ಮ ನಿತ್ಯ ಜೀವನ ಆಹಾರದಲ್ಲಿ, ನಿತ್ಯ ನಾವು ಸೇವನೆ ಮಾಡ್ತಾ ಆಹಾರದಲ್ಲಿ ಎಷ್ಟು ಬೇಕೆ ಅಷ್ಟೇ ಪ್ರೋಟೀನ್ಸ್ ಬೇಕಾಗತ್ತೆ. ಮುಂದೆ ಇಂದಿನ ಅಂಶದಲ್ಲಿ ನಾವು ಹೇಳಿದೀವಿ ಈಗಾಗಲೇ, ಒಂದು ಮುಷ್ಟಿ ಅಂತ ಈ ಬೇಳೆಕಾಳುಗಳು ಅಂದ್ರೆ ಒಂದು ಹೇಳ್ಬೇಕಂದ್ರೆ ನಾವು ಪ್ರಾಧಾನ್ಯವಾಗಿ ಕಡಲೆಕಾಯಿ ಬೀಜಗಳು, ಅದು ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ನಾವು ಒಂದು ಮುಷ್ಟಿ ಅಂತ ತಗೊಂಡಿದ್ರೆ, ವಾರಕ್ಕೆ ಒಂದು ಎರಡು ಸರಿ ತಗೊಂಡಿದ್ರೆ, ನೀವಾದರೂ ಮಕ್ಕಳಾದ್ರೆ 2 ಸರಿ ತಿಂದ್ರು ಸೊ ಅವ್ರಿಗೆ, ಯಾಕಂದ್ರೆ ಹೆಚ್ಚು ಬೆಳವಣಿಗೆ ಬೇಕು ಅವ್ರಿಗೆ. ಅವ್ರ ಹೊರಗಡೆ ಈಗಾಗಲೇ ಈ ಸೆಲ್ಸ್ ಜೀವಕೋಶಗಳು ಈಗಾಗಲೇ ನಿರ್ಮಿತ ಆಗ್ತಾ ಇರ್ತದೆ, ಅವಾಗ ಅವ್ರಿಗೆ ಹೆಚ್ಚು ಈ ಪ್ರೋಟೀನ್ ಪದಾರ್ಥ ಬೇಕಾಗತ್ತೆ. ಅವ್ರಿಗೂ ಪರವಾಗಿಲ್ಲ, ಬಟ್ ಆದರೆ ದೊಡ್ಡವರು ಅಷ್ಟು ಜಾಸ್ತಿ ತಗೊಳ್ಬೇಕಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದು ಒಂದು ಮುಷ್ಟಿ ಅಂತ ಈ ಅದೊಂದು ಒಂದು ಮುಷ್ಟಿ ಅಂತ ಕಡಲೆಕಾಯಿ ಬೀಜಗಳು ನೆನೆಸ್ಕೊಂಡು ಬೆಳಗ್ಗೆ ತಿಂದರು ಅದೊಂದೇ ಇಲ್ಲ. ಈಗ ನಾವು ಈಗಾಗಲೇ ಈ ಬೇಳೆಕಾಳುಗಳಿಂದ ನಾವು ಈಗಾಗಲೇ ದಾಲ್ ಮಾಡ್ಕೊತೀವಿ, ಒಂದು ಪಪ್ಪು ದಾಲ್ ಇದೆಲ್ಲ ನಾವು ಮಾಡ್ಕೊತಾ ಇರ್ತೀವಲ್ಲ, ದಿನಾ ನಾವು ಪ್ರಧಾನ ಆಹಾರ ಜೊತೆಗೆ ಸೇವನೆ ಮಾಡ್ತಾ ಇರ್ತೀವಿ, ಅದರಿಂದನೂ ಬರ್ತಾ ಇರ್ತದೆ ಹೇಳ್ಬೇಕಂದ್ರೆ ಈ ಪ್ರೋಟೀನ್ ಅನ್ನೋದು ಸ್ನೇಹಿತರೆ. ಯಾವುದು ಮಾಂಸಾಹಾರ ಮುಟ್ಟಕ್ಕೆ ಹೋಗ್ಬೇಡಿ, ಮಾಂಸಾಹಾರ ಮುಟ್ಟೋದು ಅದರಿಂದ ಆಸಿಡ್ ಜಾಸ್ತಿ ಉತ್ಪನ್ನ ಆಗೋದು, ಆಸಿಡ್ ಇಂದ ಇಷ್ಟೆಲ್ಲ ಅಡ್ಡ ಪರಿಣಾಮಗಳಿರೋದು, ದೇಹದ ಲಿವರು ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗ್ತಾ ಇರೋದು ಇದೆಲ್ಲ ಕೊನೆಯದಾಗಿ ಅಂದ್ರೆ ಈಗ ಏನು ಆಗಿಲ್ಲ ಅಂತ ಅನ್ಕೋಬೇಡಿ, ಸ್ವಲ್ಪ ಹೆಚ್ಚು ಶಕ್ತಿ ಇರ್ಬೋದು. ಈಗ ಯುವಕರಾಗಿ ಸ್ವಲ್ಪ ಅಂದ್ರೆ ಮಧ್ಯ ವಯಸ್ಸರಾಗಿ ಸ್ವಲ್ಪ ಹೆಚ್ಚು ಶಕ್ತಿ ಇರ್ಬೋದು, ಆ ಶಕ್ತಿ ಕಡಿಮೆ 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 ಆಗ್ತಾ ಹೋಗ್ತಾ ಇರುವಾಗ ಏನಾಗುತ್ತೆ ಗೊತ್ತಾ, ಇದೆಲ್ಲ ಪ್ರಭಾವಗಳು ಮೇಲೆ ಬರ್ತದೆ ಸ್ನೇಹಿತರೆ. ಅಂದ್ರೆ ಈ ಆಸಿಡ್ ಪ್ರಭಾವ, ಈ ಹೆಚ್ಚು ಆಸಿಡಿಟಿ ಒಳಗಡೆ ಇರುವಂತದ್ದು, ಇದೆಲ್ಲ ಒಂದೊಂದು ಅವಯವ ಡ್ಯಾಮೇಜ್ ಮಾಡ್ತಾ ಹೋಗೋದು, ನಾಶನ ಮಾಡ್ತಾ ಹೋಗೋದು, ಇದೆಲ್ಲ ನಿಮ್ಗೆ ಸ್ವಲ್ಪ ನಿಮ್ಮ ದೇಹ ಶಕ್ತಿ ಕಡಿಮೆ ಆಗ್ತಾ ಇರುವಾಗ, ವಯಸ್ಸು ಹೆಚ್ಚಾಗ್ತಾ ಇರುವಾಗ ಇದೆಲ್ಲ ಬರ್ತದೆ. ಅಲ್ಲಿವರೆಗೂ ಸ್ವಲ್ಪ ನಿಮ್ಗೆ ನನಗೇನಾಗಿಲ್ಲ, ಇಷ್ಟು ನಾನ್ ವೆಜ್ ತಿಂತಾ ಇದ್ದೆ, ನಾನು ಪ್ರತಿ ದಿವಸ ನಾನ್ ವೆಜ್ ತಿಂತೀನಿ, ನನಗೇನು ಆಗ್ತಾ ಇಲ್ಲ ಅಂತ ಅನ್ಕೋಬಹುದು.
ಆದರೆ ಖಂಡಿತವಾದ ಪ್ರಭಾವ ಇದೇ ಇರ್ತದೆ, ಆ ಪ್ರಭಾವ ಎಲ್ಲಿ ಹೋಗಲ್ಲ, ಅದು ಅರ್ಥ ಮಾಡ್ಕೋಬೇಕು ನಾವು. ಓಕೆ ಸ್ನೇಹಿತರೆ, ಆಮೇಲೆ ನೆಕ್ಸ್ಟ್ ಅಂಶ ಕಾರ್ಬೋಹೈಡ್ರೇಟ್ಸ್. ಸ್ನೇಹಿತರೆ, ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಏನು, ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಖಂಡಿತವಾಗಿ ಬೇಕಾಗತ್ತೆ, ಅದನ್ನು ಒಂದು ಪರಿಣಾಮದಲ್ಲೇ ಬೇಕು, ಹೆಚ್ಚು ಪರಿಣಾಮ ತಗೊಳಕ್ಕಾಗಲ್ಲ. ಇದು ಏನ್ ಮಾಡುತ್ತೆ ಸ್ನೇಹಿತರೆ, ನಮ್ಮ ದೇಹಕ್ಕೆ ಒಂದು ಮಾಡೋದು, ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಉಷ್ಣತೆ ಕೊಡುತ್ತದೆ ಮತ್ತೆ ಶಕ್ತಿ ಕೊಡುತ್ತೆ. ಈ ಎರಡು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗಾಗಲೇ ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ, ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಯಾವಾಗ ಜೀರ್ಣ ಆಗುತ್ತೋ ಅದರಿಂದ ಉತ್ಪನ್ನ ಆಗೋದೇ ಗ್ಲೂಕೋಸ್, ಅದೇ ಶಕ್ತಿ ನಮ್ಮ ದೇಹಕ್ಕೆ. ಆದರೆ ಆ ಶಕ್ತಿ ಎಷ್ಟು ಬೇಕೋ ಅಷ್ಟೇ, ಅದನ್ನೇ ಅತಿ ಸರ್ವತ್ರ ವರ್ಜ್ಯೇತ್ ಅಂತ ಹೇಳ್ತೀವಿ. ಅತಿ ಸರ್ವತ್ರ ವರ್ಜ್ಯೇತ್ ಅಂದರೆ ಏನು, ಯಾವುದೇ ಒಳ್ಳೆಯದಾದರೂ ಪರವಾಗಿಲ್ಲ, ಹೆಚ್ಚಾದರೆ ಕಷ್ಟ ಆಗುತ್ತೆ, ಹೆಚ್ಚಾದರೆ ಅದು ದುಷ್ಪರಿಣಾಮವನ್ನು ತೋರಿಸ್ತದೆ ದೇಹದ ಮೇಲೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಕಾರ್ಬೋಹೈಡ್ರೇಟ್ಸು ಯಾವುದರಲ್ಲಿ ಹೆಚ್ಚಾಗಿರುತ್ತೆ, ಖಂಡಿತವಾಗಿ ನಾವು ನೋಡ್ತಾ ಹೋದ್ರೆ ನೋಡಿ, ಈ ನಮ್ಮ ಯಾವುದೇ ಫ್ರೂಟ್ಸು, ವೆಜಿಟೇಬಲ್ಸು, ಧಾನ್ಯಗಳು, ಈ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಇದರೆಲ್ಲನೂ ಈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಸ್ನೇಹಿತರೆ, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದು ಯಾವಾಗ ಜೀರ್ಣ ಆಗುತ್ತೋ ಹೇಳ್ಬೇಕಂದ್ರೆ, ಜೀರ್ಣ ಆದ ತಕ್ಷಣ ನಮಗೆ ದೇಹದಲ್ಲಿ ಗ್ಲೂಕೋಸ್ ಅನ್ನು ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಗ್ಲೂಕೋಸ್ ಉತ್ಪನ್ನ ಆಗಿ ಅದು ಖಂಡಿತವಾಗಿ ನಮಗೆ ತುಂಬ ಒಳ್ಳೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ಈ ಗ್ಲೂಕೋಸ್ ಅನ್ನೋದೇ ಪ್ರತಿ ಅವಯವಕ್ಕೂ ಒಂದು ಒಂದು ಹೇಳ್ಬೇಕಂದ್ರೆ ಶಕ್ತಿ, ಅದು ಭೌತಿಕ ಶಕ್ತಿ. ಪ್ರತಿ ಅವಯವ, ಪ್ರತಿ ಜೀವಕೋಶ ತನ್ನ ಕೆಲಸ ತಾನು ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಈ ಜೀವ, ಈ ಶಕ್ತಿ, ಭೌತಿಕ ಶಕ್ತಿ, ಅದೇ ಗ್ಲೂಕೋಸ್ ಸ್ನೇಹಿತರೆ. ಆ ಗ್ಲೂಕೋಸ್ ಅನ್ನೋದು ಈ ರಕ್ತ ಮುಖಾಂತರ ಎಲ್ಲ ಜೀವಕೋಶಗಳಿಗೂ ಸರಬರಾ ಆಗುತ್ತೆ, ಅಷ್ಟೇ ಆಗೋದು. ಸೊ ಇದು ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಒಳ್ಳೇದೇ, ಆದರೆ ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಸೊ ಆದಷ್ಟು ನಾವು ಅವಾಯ್ಡ್ ಮಾಡಬೇಕಾಗಿರುವಂಥ ಕಾರ್ಬೋಹೈಡ್ರೇಟ್ಸು ಏನಂತಂದ್ರೆ, ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಸಸ್ಯಗಳಿಂದ ಬರೋದು, ಯಾವುದೇ ಈ ನಾನ್ ವೆಜಿಟೇರಿಯನ್ ಇಂದ ಯಾವುದು ಬರಲ್ಲ ಸ್ನೇಹಿತರೆ, ಖಂಡಿತವಾಗಿ. ಆ ನಾನ್ ವೆಜಿಟೇರಿಯನ್ ಫಸ್ಟ್ ಆಫ್ ಆಲ್ ತಗೋಬಾರ್ದು ಅಂತ ನಾವು ಹೇಳಿದ್ವಿ. ಸೊ ಆದರೆ ಈ ಸಸ್ಯಗಳಿಂದ ಬಂದಿರೋ ಆಹಾರದಲ್ಲಿಯೂ ಈ ನೋಡಿ, ಈ ಮೈದಾ ಮತ್ತೆ ಗೋಧಿ ಮತ್ತೆ ಈ ಅಕ್ಕಿ ಇದೆಲ್ಲ ನಾವು ರಿಫೈನ್ಡ್ ಅಂದರೆ ಶುಗರು, ಶುಗರಿಂದನೂ ಅಷ್ಟೇ, ಅಂದರೆ ನೇರವಾಗಿ ನಾವು ಸಕ್ಕರೆ ತಿಂದರೆ ಅದರಿಂದ ಹೆಚ್ಚು ಕಾರ್ಬೋಹೈಡ್ರೇಟ್ ಬರುತ್ತೆ, ಅದನ್ನು ಅವಾಯ್ಡ್ ಮಾಡ್ಬೇಕು, ತಪ್ಪಿಸಬೇಕು, ಅದು ತಪ್ಪಿಸಬೇಕಾಗತ್ತೆ. ಆಮೇಲೆ ಈ ಸಾಲ್ಟು ಅಷ್ಟೇ ಸ್ನೇಹಿತರೆ, ಸಾಲ್ಟ್ನು ಅಷ್ಟೇ, ಉಪ್ಪು ಅನ್ನೋದು ಈಗಾಗಲೇ ಅದು ಸಂಸ್ಕರಿಸಿರುವಂಥ ಸಾಲ್ಟ್, ಈಗ ಪ್ರಾಸೆಸ್ಡ್ ಸಾಲ್ಟ್ ಅಂತ ಬರ್ತದಲ್ಲ, ಟೇಬಲ್ ಸಾಲ್ಟ್, ಪೌಡರ್ ಸಾಲ್ಟ್, ಅದು ಅದರಲ್ಲೂ ಅಷ್ಟೇ ಹೆಚ್ಚಾಗಿ ಈ ಕಾರ್ಬೋಹೈಡ್ರೇಟ್ಸ್ಗಳಿರುತ್ತೆ. ಆಮೇಲೆ ಮಿಲ್ಕು ಅಂದರೆ ಈ ಹಾಲು, ಯಾವುದೇ ಆಹಾರ ಅಂತ ಹಾಲು ಕುಡಿಯಬಾರ್ದು ಅಂತ ಹೇಳಿದ್ವಿ, ಅದನ್ನು ತಪ್ಪಿಸಬೇಕಾಗತ್ತೆ. ಇಲ್ಲಾಂದ್ರೆ ಈ ಹೆಚ್ಚು ಈ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗಿ, ಆ ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗಿರೋದು ನಾವು ಬಳಸ್ಕೊಳಕ್ ಆಗಲ್ಲ, ನಿಮ್ಗೆಲ್ಲರೂ ಗೊತ್ತಿರೋ ವಿಷಯ, ಬಳಸ್ಕೊಳಕ್ ಸಾಧ್ಯವಿಲ್ಲ ಅಷ್ಟು ಹೆಚ್ಚು ಗ್ಲೂಕೋಸ್ ಅನ್ನು ನಾವು ದೇಹ ಯೂಸ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಖಂಡಿತವಾಗಿ ಈ ಕಾರ್ಬೋಹೈಡ್ರೇಟ್ಸ್ನು ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ಳಿ. ಸೊ ಅದು ತುಂಬ ಒಳ್ಳೇದಾಗತ್ತೆ, ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಈ ನಾವು ಸ್ವಲ್ಪ ಜನ ಏನ್ ಮಾಡ್ತಾರೆ, ಈ ಬಾಟಲ್ ಜ್ಯೂಸು ಅಂದ್ರೆ ಈ ಕ್ಯಾನ್ ಜ್ಯೂಸು, ಈಗಾಗಲೇ ಫ್ರೂಟ್ಸ್ ಅಂದ್ರೆ ನೇರವಾಗಿ ನಾವು ಹಣ್ಣುಗಳು ಸೇವನೆ ಮಾಡಿದ್ರೆ ಓಕೆ, ತುಂಬಾ ಜನ ಏನ್ ಮಾಡ್ತಾರೆ, ಈ ಹಣ್ಣುಗಳು ಸೇವನೆ ಮಾಡೋದು ಬಿಟ್ಟು ಅವ್ರು ಹೋಗಿ ಈ ಫ್ರೂಟ್ ಜ್ಯೂಸ್ಗಳು ಪ್ಯಾಕ್ ಮಾಡಿರ್ತಾರೆ, ಒಂದು ಕ್ಯಾನ್ ಮುಖಾಂತರ, ಒಂದು ಫ್ರೂಟಿ ಅಂತ ಒಂದು ಯಾವುದೇ ಒಂದು ಹೇಳ್ಬೇಕಂದ್ರೆ ಈ ಪೇಪರ್ ಅಂತ ಆಗಿರುವಂತ ಈ ಫ್ರೂಟ್ ಜ್ಯೂಸ್ಗಳು, ಸಂಗ್ರಹಿಸಿಕೊಂಡಿದ್ದ ಫ್ರೂಟ್ ಜ್ಯೂಸ್ಗಳು ಆಲ್ರೆಡಿ ಅದು ತಯಾರಾಗಿರುವಂತ ರೆಡಿಮೇಡ್ ಫ್ರೂಟ್ ಜ್ಯೂಸ್ಗಳು ತಗೊಂತ ಇರ್ತಾರೆ, ಖಂಡಿತವಾಗಿ ಅದು ಒಳ್ಳೇದಲ್ಲ ಸ್ನೇಹಿತರೆ, ಅದು ನೀವು ತ್ಯಜಿಸ್ಬೇಕು. ಯಾವುದೇ ಈ ಟೊಮೊಟೊ ಕೆಚಪ್ಲು ಮತ್ತೆ ಈ ಜಾಮ್ಸು, ಇನ್ಸ್ಟೆಂಟ್ ಗುಲಾಬಿ ಜಾಮೂನ್ ಅದು ಇಂಥದ್ದೆಲ್ಲ, ಸೊ ಇದೆಲ್ಲ ನಾವು ಯಾವುದೇ ಈ ರಸಗುಲ್ಲಾಸ್, ಇನ್ಸ್ಟೆಂಟ್ ರಸಗುಲ್ಲಾಸ್ ಅಂಥದ್ದು, ಈ ಕೇಕ್ಸು ಅಲ್ವಾ, ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಬ್ರೆಡ್ಡು, ಬಿಸ್ಕೆಟ್ಸು ಇಂಥದ್ದೆಲ್ಲ, ಸೊ ಇಂಥದ್ದೆಲ್ಲ ಪಪ್ಪರ್ಮೆಂಟು, ಪಪ್ಪರ್ಮೆಂಟ್ ಸ್ವೀಟ್ಸು ಇದೆಲ್ಲ ನಾವು ತಗೊತಾ ಇರ್ತೀವಲ್ಲ, ಇದೆಲ್ಲದರಲ್ಲೂ ಹೆಚ್ಚು ಗ್ಲೂಕೋಸು ಅಂದರೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳಿಸಿ ಮತ್ತೆ ನಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ. ಅದಕ್ಕೋಸ್ಕರ ಇವೆಲ್ಲ ನಾವು ಯಾವುದೇ ತಿನ್ನಕ್ಕೆ ಹೋಗ್ಬಿಡಿ. ಸೊ ಇದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ, ಡೈಜೆಸ್ಟ್ ಸಿಸ್ಟಮ್ಗೆ, ಜೀರ್ಣಕೋಶಕ್ಕೆ ಹೆಚ್ಚು ಭಾರ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ತಿಂತ ಹೋದ್ರೆ ಖಂಡಿತವಾಗಿ ಇಂಡೈಜೆಷನ್ ಫಾರ್ಮ್ ಆಗುತ್ತೆ. ಆಮೇಲೆ ಕೊನೆಯದಾಗಿ ನಿಮ್ಗೆ ಗೊತ್ತಿರೋ ವಿಷಯನೇ, ಇದೆಲ್ಲ ಈ ತರ ಹೆಚ್ಚು ಸೇವನೆ ಮಾಡುವಾಗ ನಮ್ಮ ದೇಹದಲ್ಲಿ ಗ್ಲುಕೋಸ್ ಹೆಚ್ಚು ಉತ್ಪನ್ನ ಆಗಿ ಅದು ಕೊಬ್ಬಾಂಶವಾಗಿ ಪರಿವರ್ತನೆಗೊಳಿಸ್ಕೊಂಡು ಕೊನೆಯದಾಗಿ ನಾವು ನಮ್ಗೆ ತೂಕ ಹೆಚ್ಚಾಗಿದೆ, ಒಬೆಸಿಟಿ ಬಂದೇ ಬರ್ತದೆ ಸ್ನೇಹಿತರೆ. ಒಂದು ಒಬೆಸಿಟಿ ಬಂದ್ರೆ ಏನಾಗುತ್ತೆ, ಒಬೆಸಿಟಿ ಬಂದ್ರೆ ಖಂಡಿತವಾಗಿ ಡಯಾಬಿಟಿಸು, ಡಯಾಬಿಟಿಸ್ ಅಂತ ದೀರ್ಘಕಾಲ ವ್ಯಾಧಿ, ಅದೇ ನಮ್ಮ ಜೀವನಶೈಲಿ ವ್ಯಾಧಿ ಬರುತ್ತೆ. ಆ ಜೊತೆಗೆ ನಮ್ಮ ಜಾಯಿಂಟ್ಸ್ಗಳು, ಈ ಕೀಲುಗಳು ಏನಿದೆಯೋ ಅದನ್ನು ಡ್ಯಾಮೇಜ್ ಆಗ್ತಾ ಬರ್ತದೆ ಸ್ನೇಹಿತರೆ. ಅದರಲ್ಲಿ ಈ ಕೀಲುಗಳು ಡ್ಯಾಮೇಜ್ ಆಗುತ್ತೆ, ಯಾಕಂದ್ರೆ ಹೆಚ್ಚು ಈ ಗ್ಲೂಕೋಸನ್ನು ಯಾವುದೇ ಯಾವುದೇ ಅವಯವನ್ನು ಖಂಡಿತವಾಗಿ ಉಂಟು ಮಾಡುತ್ತೆ, ಅಂದರೆ ಹಾನಿ ಮಾಡುತ್ತೆ ಈ ಹೆಚ್ಚು ಗ್ಲೂಕೋಸನ್ನು, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ. ಮೂರನೇ ಅವಶ್ಯಕತೆ ಇರುವಂಥ ಅಂಶ ಅದೇನಂದ್ರೆ ಫ್ಯಾಟ್ಸ್. ಇದು ಕೊಬ್ಬು ಅಂಶ. ಈ ಕೊಬ್ಬು ಅಂಶವನ್ನು ಅಷ್ಟೇ,
ಕೊಬ್ಬುಂಶವನ್ನು ಏನ್ ಮಾಡುತ್ತೆ ದೇಹಕ್ಕೆ ಅಂದ್ರೆ ಖಂಡಿತವಾಗಿ ಅದನ್ನು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ, ಅರ್ಥ ಮಾಡ್ಕೊಳ್ಳಿ, ಶಕ್ತಿ ಕೊಡುತ್ತೆ. ಶಕ್ತಿ ಅಂದ್ರೆ ಈ ಕೊಬ್ಬು ಅಂಶವನ್ನು ನಮ್ಮ ದೇಹಕ್ಕೆ ಶಕ್ತಿ ಕೊಡಕ್ಕೆ ಯೂಸ್ ಆಗತ್ತೆ. ಅಂದ್ರೆ ಈ ಕೊಬ್ಬು ಅಂಶದಲ್ಲಿ ಇರುವಂತ ಶಕ್ತಿ ಏನಿದೆಯೋ ಅದು ನಮ್ಮ ದೇಹಕ್ಕೆ ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಂತೀವಿ. ಯಾವ ತರ ಈ ಕಾರ್ಬೋಹೈಡ್ರೇಟ್ಸ್ ತರನೇ ಇದು ಕೆಲಸ ಮಾಡತ್ತೆ. ಆದ್ರೆ ಹೆಚ್ಚಾಗಿ ಈ ಕೊಬ್ಬು ಅಂಶ ಎಲ್ಲಿರತ್ತೆ ಹೇಳ್ಬೇಕಂದ್ರೆ, ನಾವು ವೆಜಿಟೇಬಲ್ ಆಯಿಲ್ಸ್ ತಗೊಂತೀವಲ್ಲ, ಅಂದ್ರೆ ಈ ಎಣ್ಣೆ ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆ ಇದೆಯಲ್ಲ, ಅಡಿಗೆ ಎಣ್ಣೆಯಲ್ಲಿ ಹೆಚ್ಚಾಗಿ ಈ ಫ್ಯಾಟ್ ಪದಾರ್ಥ ಇರುತ್ತೆ, ಅಂದ್ರೆ ಕೊಬ್ಬು ಅಂಶ ಇರುತ್ತೆ. ಅದ್ರ ಜೊತೆಗೆ ನಾವು ಯಾವುದೇ ಈ ಘೀ ಅಂತ ತಗೊಂತೀವಿ, ಅಂದ್ರೆ ನಮ್ಮ A2 ಘೀ, ತುಪ್ಪ A2 ತುಪ್ಪ, ದೇಶಿ ಹಸು ತುಪ್ಪ, ಅದರಲ್ಲಿ ಒಳ್ಳೆ ಕೊಬ್ಬು ಅಂಶ ಇರ್ತದೆ. ಅದರಲ್ಲಿ ಯಾವುದು ಹೇಳ್ಬೇಕಂದ್ರೆ ಕೆಟ್ಟದಾದಂತ ಕೊಬ್ಬು ಅಂಶ ಯಾವ್ದು ಇರಲ್ಲ ಸ್ನೇಹಿತರೆ, ಯಾವುದು ನಮ್ಮ A2 ಘೀ ಅನ್ನೋದು, ಅದು ಬಹಳ ಇಂಪಾರ್ಟೆಂಟ್. ಸೊ ಆದ್ರೆ ಈ ವೆಜಿಟೇಬಲ್ ಆಯಿಲ್ಸ್ ತಗೊಂಡವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸ್ನೇಹಿತರೆ. ಈಗಾಗಲೇ ನಾವು ಹೇಳ್ಕೊಟ್ಟಿದ್ವಿ, ಏನಾಗತ್ತಂದ್ರೆ ನೋಡಿ, ಈ ಯಾವುದೇ ವೆಜಿಟೇಬಲ್ ಆಯಿಲ್ಸ್, ರಿಫೈನ್ಡ್ ಆಯಿಲ್ಸು ನಾನ್ ರಿಫೈನ್ಡ್ ಆಯಿಲ್ಸು ಆ ತಗೊಂತ ಇರ್ತೀವಲ್ಲ, ಅದರಲ್ಲಿ ಖಂಡಿತವಾಗಿ ಸೊ ಅದರಲ್ಲಿಂದ ಅದರಂದೇ ಅದರಿಂದ ಅದರಿಂದ ಬಂದಿರುವಂತಹ ಈ ಕೊಬ್ಬು ಅಂಶ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ದೇಹಕ್ಕೆ. ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಇದರಲ್ಲಿನೂ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಎರಡು ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದು ಎರಡು ಇಂಪಾರ್ಟೆಂಟೇ. ಸೊ ಹೆಚ್ಚಾಗಿ ನಾವು ಇದು ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದು ಹೆಚ್ಚಾಗಿ ತಗೊಳ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ನಮಗೆ ಹೈಪರ್ ಟೆನ್ಷನ್ನು, ಈ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಅಂತ ಅಂಥದ್ದೆಲ್ಲ ಬರ್ತಾ ಇರ್ತದೆ. ಅಂದರೆ ನಾನು ಹೇಳೋದೇನೆಂದರೆ ಈ ಮಿನರಲ್ ಆಯಿಲ್ಸು, ಈಗ ವೆಜಿಟೇಬಲ್ ಆಯಿಲ್ಸ್ ಅಂದರೆ ನೇರವಾಗಿ ನಿಮಗೆ ಸಂಸ್ಕರಣ ಮಾಡಿರೋಂಥ ರಿಫೈನ್ಡ್ ಆಯಿಲ್ಸು ಇದೆ, ರಿಫೈನ್ಡ್ ಆಯಿಲ್ಸ್ ಸೊಸೈಟಿಯಲ್ಲಿ ಸಿಗ್ತಾ ಇರ್ತದೆ, ಅದೆಲ್ಲನೂ ಸಂಸ್ಕರಿಸಿದಂಥ ರಿಫೈನ್ಡ್ ಆಯಿಲ್ಸ್. ಆದರೆ ಅದರಲ್ಲಿ ಮಿನರಲ್ ಅನ್ನು ಜಾಸ್ತಿ ಆ್ಯಡ್ ಮಾಡ್ತಾರೆ. ಅಂದರೆ ಮಿನರಲ್ ಅಂದರೆ ಏನು, ಅದು ವೇಸ್ಟ್ ಪದಾರ್ಥ. ಈ ಪೆಟ್ರೋಲಿಯಂ ಇಂಡಸ್ಟ್ರೀಸಿಂದ ಬಂದಿರುವಂಥ ವೇಸ್ಟ್ ಪದಾರ್ಥ ಈಗಾಗಲೇ ರಿಫೈನ್ಡ್ ಆಯಿಲ್ಸಲ್ಲಿ ಹೆಚ್ಚು ಬಳಸ್ತಾರೆ. ಅದೆಲ್ಲ ನಮ್ಗೆ ಏನು ಮಾಡುತ್ತಂದ್ರೆ, ಖಂಡಿತವಾಗಿ ಅದು ನಾವು ಸೇವನೆ ಮಾಡಕ್ಕೆ ಹೋದ್ರೆ ನಮ್ಮ ದೇಹದಲ್ಲಿ ಕೆಮಿಕಲ್ಸ್ ಹೆಚ್ಚಾಗಿ, ಕೆಮಿಕಲ್ಸ್ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಸ್ನೇಹಿತರೆ. ಹೆಚ್ಚಾಗಿ ನಮ್ಮ ಈ ಯಾವುದೇ ಹೃದಯಕ್ಕೆ ಸಂಬಂಧಿತ ಈ ಹಾರ್ಟ್ ವೇನ್ಸ್ ಇರುತ್ತೆ, ಅಂದರೆ ಹೃದಯದಿಂದ ಬರುವಂಥ ಹೋಗುವಂಥ ಈ ಕಣಗಳು, ಹೇಳ್ಬೇಕಂದ್ರೆ ಈ ರಕ್ತ ನಾಳಗಳು, ಅದ್ರ ಒಳಗಡೆ ಖಂಡಿತವಾಗಿ ಬ್ಲಾಕ್ಸ್ ಅನ್ನೋದು ಬಂದು ಸೊ ಅದರಿಂದನೇ ನಮಗೆ ಹೃದಯಾಘಾತಗಳು ಇದೆಲ್ಲ ಆಗ್ತದೆ. ಈಗ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗ್ತದೆ ಹೃದಯಾಘಾತಗಳು, ಹಾರ್ಟ್ ಅಟ್ಯಾಕ್ಸು ಮತ್ತು ಕ್ಯಾನ್ಸರು ಇಂಥದ್ದೆಲ್ಲ ಬರೋದು ಕಾರಣ ಈ ಸಂಸ್ಕರಣ ಮಾಡಿರುವಂಥ ಈ ವೆಜಿಟೇಬಲ್ ಆಯಿಲ್ಸು ತಗೊಳ್ಳೋದಕ್ಕೆ ಕಾರಣ ಸ್ನೇಹಿತರೆ. ಆದರೆ ಸೊ ನೇರವಾಗಿ ಸಹಜವಾಗಿ ಸಾವಯವವಾಗಿ ತಯಾರು ಮಾಡಿರುವಂಥ ಈ ಅಂದರೆ ಈ ಫ್ಯಾಟ್ ಅನ್ನೋದು, ಅಂದರೆ ಕೊಬ್ಬು ಪದಾರ್ಥ ಅನ್ನೋದು ಸಾಮಾನ್ಯವಾಗಿ ಇರುವಂಥ ಈ ಆಯಿಲ್ಸ್ಗಳಿದೆ, ಅದೇ ನಾವು ಹೇಳೋದು ಸಾವಯವ ಆಯಿಲ್ಸು, ಸಾವಯವ ಎಣ್ಣೆಗಳು, ಅದು ನಾವು ಸೇವನೆ ಮಾಡಬೇಕು ಸ್ನೇಹಿತರೆ. ಖಂಡಿತವಾಗಿ ಅದು ಎಲ್ಲರೂ ಪಾಲನೆ ಮಾಡಿ, ಈಗಾಗಲೇ ಹೇಳಿದ್ವಿ, ಹೆಚ್ಚು ಇದ್ರ ಬಗ್ಗೆ ಮಾಹಿತಿನೂ ತಿಳಿಸಿದ್ವಿ, ದಯವಿಟ್ಟು ಅದು ನೀವು ಬಳಸ್ಕೊಳ್ಳಿ. ಆವಾಗ ಯಾವುದೇ ತೊಂದರೆಗಳಾಗಲ್ಲ, ಈ ನಮ್ಮ ದೇಹಕ್ಕೂ ಹಾನಿಯಾಗಲ್ಲ, ಹೆಚ್ಚು ರೋಗಗಳು ಯಾವುದು ಬರಲ್ಲ ಸ್ನೇಹಿತರೆ. ಅಂದರೆ ಖಂಡಿತವಾಗಿ ಬೇಕು ಕೊಬ್ಬು ಅಂಶ ಅನ್ನೋದು ಬೇಕಾಗತ್ತೆ. ಯಾವುದಕ್ಕೆ ಬೇಕಾಗತ್ತೆ, ನಮಗೆ ದೇಹ ಶಕ್ತಿಗೋಸ್ಕರ. ಇನ್ನೊಂದು ಏನಂದ್ರೆ, ಈ ಕೊಬ್ಬು ಪದಾರ್ಥ ಇಲ್ಲ ಅಂದ್ರೆ ಸ್ನೇಹಿತರೆ, ಈ ಹೇಳ್ಬೇಕಂದ್ರೆ ಈ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಇದೆ, ಕೆಟ್ಟ ಕೊಲೆಸ್ಟ್ರಾಲ್ ಇದೆ. ಒಳ್ಳೆ ಕೊಲೆಸ್ಟ್ರಾಲ್ ಅಂದ್ರೆ ನಾವು LDL ಅಂತ ಹೇಳ್ತೀವಿ, ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ HDL ಅಂತ ಹೇಳ್ತೀವಿ. ಈ ಎರಡಕ್ಕೂ ಪ್ರಾಧಾನ್ಯತೆ ಈ ಕೊಬ್ಬು ಅಂಶನೇ. ಈ ಫ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಈ ಆಯಿಲ್ಸ್ ಕುಡಿಯೋದು, ಈ ಆಯಿಲ್ಸ್ ಅನ್ನೋದು, ಹೇಳ್ಬೇಕಂದ್ರೆ ಮಕ್ಕಳಿಗೆ ಈ ಹೆಚ್ಚು ಆಯಿಲು, ನ್ಯಾಚುರಲ್ ಆಯಿಲ್, ಸಾವಯವ ಆಯಿಲ್ ಕೊಡೋದು ತುಂಬಾ ಉತ್ತಮ. ಯಾಕಂದ್ರೆ ಅವ್ರಿಗೆ ಈ ನರ್ವ್ಸ್ ವೀಕ್ನೆಸ್ ಬರಲ್ಲ, ಮೆದುಳು ತುಂಬಾ ಚೆನ್ನಾಗಿ ವೃದ್ಧಿ ಆಗತ್ತೆ. ಈ ಹೇಳ್ಬೇಕಂದ್ರೆ ಅವ್ರಿಗೆ ಯಾವುದೇ ಈ ನರಗಳು ಇದೆಲ್ಲ ಸೊ ಬಲಹೀನ ಆಗಲ್ಲ, ಬಲವಂತವಾಗಿರುತ್ತೆ, ದೃಢವಾಗಿರುತ್ತೆ. ಅವಾಗ ಅವ್ರಿಗೆ ಯಾವುದೇ ರೋಗಗಳು ತೊಂದರೆಗಳು ಬರಲ್ಲ ಸ್ನೇಹಿತರೆ. ಇಲ್ಲಾಂದ್ರೆ ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ ಈ ಸಾವಯವ ಆಯಿಲ್, ಸಾವಯವ ನ್ಯಾಚುರಲ್ ಆಯಿಲ್ಸ್ ಅನ್ನೋದು ಮಕ್ಕಳು ಕೊಡ್ತಾ ಇಲ್ಲ ತುಂಬಾ ಮನೆಗಳಲ್ಲಿ. ಅಂದ್ರೆ ಸೊ ಅವ್ರ ಪೇರೆಂಟ್ಸ್ ಗೊತ್ತಾಗಲ್ಲ, ಗೊತ್ತಿಲ್ಲ ಈ ವಿಷಯ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ರಿಫೈನ್ಡ್ ಆಗಲು ಹೋಗಿ ಆ ರಿಫೈನ್ಡ್ ಆಗಲು ತಂದು ಕೊಡ್ತಾರೆ. ಈಗಾಗಲೇ ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ ಮಕ್ಕಳು ಹೆಚ್ಚು ಈ ಮೆದುಳು ಸಮಸ್ಯೆಗಳು ಫೇಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಆಲ್ಜಿಮೆರ್ಸ್ ಅಂದ್ರೆ ಹೇಳ್ಬೇಕಂದ್ರೆ ಒಂಥರ ಈ ಆರ್ಟಿಸಮ್ ಅಂತ ಬರ್ತಾ ಇರ್ತದೆ. ಆರ್ಟಿಸಮ್ ಅಂದ್ರೆ ಅವರು ವಿಧ ವಿಧ ಒಂದು ವಿಕಾರ ಚೇಷ್ಟೆಗಳು ನೋಡಿ ತೋರಿಸ್ತಾ ಇರ್ತಾರೆ. ಸೊ ಅವರು ಮೆಮೊರಿ ಸರಿಯಾಗಿ ಕೆಲಸ ಮಾಡಲ್ಲ, ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ, ಇಂಥದ್ದೆಲ್ಲ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಮಕ್ಕಳಿಗೂ ಹೆಚ್ಚು ಈ ಪ್ರಾಬ್ಲಮ್ಗಳು ಬರುತ್ತೆ. ಒಳ್ಳೆ ನ್ಯಾಚುರಲ್ ಆಯಿಲ್ ಕೊಡಿ, ಹೇಳ್ಬೇಕಂದ್ರೆ 3-4 ಸ್ಪೂನ್ ಕೊಟ್ಟರು ಅವ್ರ ತೊಂದರೆ ಇಲ್ಲ. ಅಂದ್ರೆ ಆಹಾರ ಮುಖಾಂತರ ಕೊಡಿ, ನೇರವಾಗಿ ಕೊಡಕ್ಕೆ ಹೋಗ್ಬೇಡಿ. ಓಕೆ, ಆ ಥರ ಅವ್ರಿಗೆ ಹೆಚ್ಚಾಗಿ ಕೊಡ್ಬೋದು. ಆದರೆ ದೊಡ್ಡವ್ರಿಗೆ ಅಷ್ಟು ಹೆಚ್ಚು ಈ ಆಯಿಲ್ ಬೇಕಾಗಿಲ್ಲ, ಅದು ಒಳ್ಳೇದು ಅಲ್ಲ. ಹೇಳ್ಬೇಕಂದ್ರೆ ಹೆಚ್ಚು ಆಯಿಲ್ ತಗೊಳ್ಳುವಾಗ ಖಂಡಿತವಾಗಿ ನಾವು ಹೆಚ್ಚಾಗಿ ಬರುವಂಥ ಈ ಫ್ಯಾಟ್ ಅಂಶ ಇದೆಲ್ಲ, ಈ ಕೊಬ್ಬು ಅಂಶ, ಅದು ನಾವು ಕರಗಿಸೋಕ್ಕಾಗಲ್ಲ, ಮತ್ತೆ ನಮಗೂ ತೊಂದರೆ ಆಗ್ತದೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬೇಕು.
ಈ ಚಿಕ್ಕವರಿಗೆ ಮಕ್ಕಳು ಬೆಲೆಯನ್ನ ಈಗ ಬೆಳವಣಿಗೆ ಆಗ್ತಕ್ಕಂಥ ಚಿಕ್ಕ ಮಕ್ಕಳು ಯುವಕರು ಇವರಿಗೆಲ್ಲ ಹೆಚ್ಚು ಕೊಟ್ಟಿದ್ರು ಏನು ತೊಂದರೆ ಆಗಲ್ಲ ಸ್ನೇಹಿತರೆ. ಅದನ್ನು ಸಾವಯವ ಆಯಿಲ್ಸ್ ಮಾತ್ರ ಕೊಡಬೇಕಾಗತ್ತೆ, ಬೇರೆ ಯಾವುದು ಕೊಡಕ್ಕೆ ಹೋಗಬಾರ್ದು. ಆ ಸಾವಯವ ಆಯಿಲ್ಸ್ ಅಂದರೆ ನಿಮ್ಗೆ ಗೊತ್ತು, ನೇರವಾಗಿ ರೈತರ ತಗೋಬೇಕು, ಇಲ್ಲಾಂದ್ರೆ ಈಗಾಗಲೇ ಈ ಸಿಟೀಸಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ಯಾವುದು, ಇದು ಅಂದರೆ ಮೆಷಿನ್ ತರ ಗಾನ ಆಯಿಲ್ಸ್ ಅಂತ ಸಿಗತ್ತೆ. ಓಕೆ, ಸೊ ಯಂತ್ರದಿಂದ ತೆಗೆಯುವಂಥ ಆಯಿಲ್ಸು, ಯಾವುದೇ ಆಯಿಲ್ ಆದ್ರೂ ಅದು 70 ಡಿಗ್ರಿ ಸೆಂಟಿಗ್ರೇಟ್ ಕೆಳಗಡೆನೆ ಉತ್ಪನ್ನ ಆಗಬೇಕು. ಆಯಿಲ್ ಅನ್ನೋದು ನಾವು ಈ ರಿಫೈನ್ಡ್ ಆಯಿಲ್ಸ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, 400 ಡಿಗ್ರಿ ಸೆಂಟಿಗ್ರೇಟ್ ಏನಿದೆಯೋ ಅದರಲ್ಲಿ ಉತ್ಪನ್ನ ಮಾಡ್ತಾರೆ. ಆವಾಗಲೂ ಅಷ್ಟೇ, ಆ ಆಯಿಲ್ ಸ್ವರೂಪ ಹೋಗಿರ್ತದೆ. ಆ ಆಯಿಲ್ ಸ್ವರೂಪ ಅಂದರೆ ಸ್ವಂತ ಲಕ್ಷಣಗಳು ಏನಿರಲ್ಲ, ಅದರಲ್ಲಿ ಹೆಚ್ಚಾಗಿ ಕೆಮಿಕಲ್ಸು, ಅದರಲ್ಲಿ ವಿಷ ಅನ್ನೋದು ಉತ್ಪನ್ನ ಆಗಿರ್ತದೆ. ಅಂಥ ಟೆಂಪರೇಚರಲ್ಲಿ ಅಂಥ ಉಷ್ಣೋಗ್ರತೆಯಲ್ಲಿ ತಯಾರಾಗಿರುವಂಥ ಆಯಿಲ್ಸ್ಗೆ ಏನಾಗುತ್ತೆ, ಒಳಗಡೆ ಎಲ್ಲ ವಿಷ ಪದಾರ್ಥಗಳು ಉತ್ಪನ್ನ ಆಗಿರ್ತದೆ. ಅದೇನು 70 ಡಿಗ್ರಿ ಸೆಂಟಿಗ್ರೇಸ್ ಈಚ್ ಕಡೆ ಅಂದರೆ ಅದಕ್ಕೆ ಹಿಂದ್ಗಡೆ ಕೆಳಗಡೆ ಇದ್ದರೆ ಅದು ನಮ್ಮ ಗಾನ ಆಯಿಲ್ಸು, ಅಂದರೆ ಸಾವಯವ ಗಾನ ಆಯಿಲ್ಸ್ ಇದೆಯಲ್ಲ ಅದು, ಮತ್ತು ಈ ಯಂತ್ರದಿಂದ ತೆಗಿರೋದು ಅದೆಲ್ಲ 70 ಡಿಗ್ರೀಸ್ ಕೆಳಗಡೆ ಇರ್ತದೆ ಸ್ನೇಹಿತರೆ. ಆವಾಗ ನ್ಯಾಚುರಲ್ ಆಯಿಲ್ ಸಿಗತ್ತೆ, ಅದ್ರ ಒಳಗಡೆ ಯಾವುದೇ ಅಡ್ಡ ಪರಿಣಾಮ ಇರಲ್ಲ, ಅದು ನ್ಯಾಚುರಲ್ ಸ್ವಸ್ವರೂಪ ಆಗಿ ಇರ್ತದೆ ಸ್ನೇಹಿತರೆ. ಅಂಥ ಆಯಿಲ್ಸ್ ನಾವು ತಗೊಂಡ್ರೆ ಏನು ನಮ್ಮ ದೇಹಕ್ಕೆ ಹಾನಿಯಾಗಲ್ಲ, ಒಳ್ಳೆ ಆರೋಗ್ಯ ಕೊಡುತ್ತೆ. ಅದಕ್ಕೋಸ್ಕರ ಈ ಫ್ಯಾಟ್ ಅಂಶ ಅನ್ನೋದು, ಕೊಬ್ಬು ಅಂಶ ಅನ್ನೋದು ಈಗಾಗಲೇ ಹೇಳಿದ್ದೀನಿ, ಒಳ್ಳೆ ಕೊಲೆಸ್ಟ್ರಾಲ್ ಬೇಕೇ ಬೇಕು ನಮಗೆ. ಆ ಒಳ್ಳೆ ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ನಮ್ಮ ಒಳಗಡೆ, ದೇಹ ಒಳಗಡೆ ಈ ಹಾರ್ಮೋನ್ಗಳು, ಸ್ಟೆರಾಯ್ಡ್ಸು ಇದೆಲ್ಲ ಉತ್ಪನ್ನ ಆಗಲ್ಲ ಸ್ನೇಹಿತರೆ. ಈ ಸ್ಟೆರಾಯ್ಡ್ಸ್ ಉತ್ಪನ್ನ ಆಗಬೇಕು, ಈ ಅಂತಃಸ್ರಾವಕ ಗ್ರಂಥಿಗಳಿದೆಲ್ಲ ಅವೇನು ಮಾಡ್ತದೆ, ಯಾವ್ಯಾವ ಹಾರ್ಮೋನ್ಗಳನ್ನು ಉತ್ಪನ್ನ ಮಾಡಬೇಕು, ಈ ಮೆಲಟೋನಿನ್ ಹಾರ್ಮೋನು, ಕಾರ್ಟಿಸೋಲ್ ಹಾರ್ಮೋನು, ಇಂಥೆಲ್ಲ ಹಾರ್ಮೋನ್ಗಳನ್ನು ಉತ್ಪನ್ನ ಮಾಡಬೇಕಂದ್ರೆ, ತಯಾರು ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಕೊಬ್ಬು ಅಂಶನೇ. ಈ ಹೇಳ್ಬೇಕಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್, LDL ಅಂತಿದೆಯಲ್ಲ ಒಳ್ಳೆ ಕೊಲೆಸ್ಟ್ರಾಲ್, ಅದು ಬೇಕಾಗತ್ತೆ. ಸೊ ಅದು ಇಲ್ಲ ಅಂದರೆ ಉತ್ಪನ್ನ ಆಗಲ್ಲ. ಅದಕ್ಕೋಸ್ಕರ ಈ ಫ್ಯಾಟ್ ಅಂಶನೂ ಖಂಡಿತವಾಗಿ ಬೇಕು, ಬಟ್ ಆದರೆ ಹೆಚ್ಚು ಪರಿಣಾಮದಲ್ಲಿ ಬೇಕಾಗಿಲ್ಲ. ಇದು ಮೂರನೇ ಅಂಶ. ನಾಲ್ಕನೇ ಸ್ನೇಹಿತರೆ ವಿಟಮಿನ್ಸ್. ಈ ವಿಟಮಿನ್ಸ್ ನಿಮ್ಗೆ ಗೊತ್ತಿರೋ ವಿಷಯನೇ, ವಿಟಮಿನ್ಸ್ ಅನ್ನೋದು ಖಂಡಿತವಾಗಿ ಈ ಈ ಬಾಡಿಗೆ ಅನ್ನೋದು ಖಂಡಿತವಾಗಿ ಬೇಕಾಗತ್ತೆ. ಯಾಕಂದರೆ ಈ ಬಾಡಿ ಬೆಳವಣಿಗೆ ಆಗಬೇಕು, ಮತ್ತು ಒಳಗಡೆ ಇರುವಂಥ ಈ ಸ್ನಾಯುಗಳು ಮತ್ತು ಟಿಶ್ಯೂಸ್ ಇದೆಲ್ಲ ಅವೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಮೇಂಟೆನೆನ್ಸ್ಗೋಸ್ಕರ ಬೇಕಿದ್ದು ಯಾವುದು, ವಿಟಮಿನ್ಸ್. ದೇಹಕ್ಕೆ, ದೇಹದಲ್ಲಿರುವಂಥ ಸ್ನಾಯುಗಳು ಮತ್ತು ಈ ಟಿಶ್ಯೂಸ್ ಏನಿದೆ, ಕಂಡರಗಳು, ಇವೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ಬೆಳವಣಿಗೆ, ಆರೋಗ್ಯ ಬೆಳವಣಿಗೆ ಆಗಬೇಕು, ದೇಹ ಬೆಳವಣಿಗೆ ಆಗಬೇಕಂದ್ರೆ ಇದು ಬೇಕಾಗತ್ತೆ. ಆದರೆ ಎಷ್ಟು ಬೇಕಾಗತ್ತೆ ಅಂದರೆ, ಖಂಡಿತವಾಗಿ ಈ ಎಷ್ಟು ಬೇಕೋ ಅಷ್ಟು ತಗೋಬೇಕಾಗತ್ತೆ. ಈ ವಿಟಮಿನ್ಗಳು ತುಂಬ ಇದೆ ಸ್ನೇಹಿತರೆ. ವಿಟಮಿನ್ಸ್ ಅನ್ನೋದು ಹೇಳ್ಬೇಕಂದ್ರೆ ದೇಹದಲ್ಲಿ ಒಂದು ಪ್ರಧಾನ ಅಂಶನೇ ಇದು. ಸೊ ಎಷ್ಟೋ ಎಷ್ಟೋ ವಿಟಮಿನ್ಗಳಿದೆ, ನಿಮ್ಗೆ ಗೊತ್ತಿರೋ ವಿಷಯನೇ. ವಿಟಮಿನ್ಸ್ಗಳನ್ನು ಅಷ್ಟೇ, ಸೊಲ್ಯುಬಲು ಅಂದರೆ ಕರಗಸದ ವಿಟಮಿನ್ಸು, ಕರಗಲ್ಲದ ವಿಟಮಿನ್ಸು, ಅದು ಇರುತ್ತೆ. ಓಕೆ, ಸೊ ಖಂಡಿತವಾಗಿ ನಮ್ಮ ದೇಹ ವಿಟಮಿನ್ಗಳನ್ನು ಅಬ್ಸಾರ್ಬ್ ಮಾಡ್ಕೋತದೆ. ಅಂದರೆ ಯಾವ ಥರ ಅಂದರೆ, ನಾವು ಯಾವುದೇ ಪ್ರೋಟೀನ್ ಮುಖಾಂತರ, ಕಾರ್ಬೋಹೈಡ್ರೇಟ್ ಮುಖಾಂತರ ಈ ಫ್ಯಾಟ್ಸ್ ಅನ್ನೋದು ಮೂರು ಅಂಶಗಳು ತಗೊಂತೀವಲ್ಲ, ಸೊ ಅದೇ ಥರ ಈ ವಿಟಮಿನ್ಸ್ನು ಏನಾಗುತ್ತೆ, ನಮ್ಮ ದೇಹ ಅನ್ನೋದು ಸಂಗ್ರಹಿಸ್ಕೊಂತದೆ. ನಾವು ತಿನ್ನೋ ಆಹಾರ ಪದಾರ್ಥಗಳಿದೆಯಲ್ಲ ಅದರಿಂದ ಈ ವಿಟಮಿನ್ಗಳನ್ನು ಸಂಗ್ರಹಿಸ್ಕೊಂತದೆ. ಸಂಗ್ರಹಿಸ್ಕೊಂಡ ಮೇಲೆ ದೇಹ ತನ್ನ ಯಾವುದೇ ಅನಾರೋಗ್ಯ ಬಂದರೆ, ಅನಾರೋಗ್ಯವನ್ನು ಎದುರಿಸಬೇಕಂದ್ರೆ ಈ ವಿಟಮಿನ್ಗಳನ್ನು ಯೂಸ್ ಮಾಡ್ಕೊತ ಸ್ನೇಹಿತರೆ. ಸೊ ಮತ್ತೆ ಇಂಥ ವಿಟಮಿನ್ ಏನಿರ್ತದೆ ಅಂದರೆ ನೋಡಿ, ವಿಟಮಿನ್ ಎ ಇದೆ, ವಿಟಮಿನ್ ಡಿ ಇದೆ, ವಿಟಮಿನ್ ಇ ಇದೆ, ವಿಟಮಿನ್ ಕೆ ಇದೆ, ಇಂಥದ್ದೆಲ್ಲ ವಿಟಮಿನ್ಸ್ ಸ್ನೇಹಿತರೆ. ಖಂಡಿತವಾಗಿ ಈ ವಿಟಮಿನ್ಸ್ ಎಲ್ಲಾನು ನಾವು ಸೊ ನೇರವಾಗಿ ನಮ್ಮ ಆರೋಗ್ಯಕ್ಕೂ ಬರುತ್ತೆ. ಆದರೆ ಈ ವಿಟಮಿನ್ಸ್ ಏನಾಗುತ್ತಂದ್ರೆ, ಹೆಚ್ಚು ವಿಟಮಿನ್ಗಳು ನಾವು ಸೇವನೆ ಮಾಡ್ತಾ ಇರ್ತೀವಲ್ಲ, ಈ ಈ ತರಕಾರಿಗಳು ಮತ್ತು ಧಾನ್ಯಗಳು ಮತ್ತು ಬೇಳೆಕಾಳುಗಳು ಇವೆಲ್ಲ ನಾವು ಸೇವನೆ ಮಾಡುವಾಗ ಆದ್ರೂ ಏನು ಮಾಡ್ತೀವಿ ಅಂದರೆ, ಹೆಚ್ಚು ನಾವು ಏನು ಮಾಡ್ತೀವಿ, ಬಯಸ್ತೀವಲ್ಲ, ಬಯಸುವಾಗ ಏನಾಗುತ್ತೆ, ಎಲ್ಲ ವಿಟಮಿನ್ಗಳು ಸತ್ತೋಗ್ತದೆ ಸ್ನೇಹಿತರೆ, ಎಲ್ಲ ವಿಟಮಿನ್ಗಳು ಹೊರಟೋಗ್ತದೆ. ಅದಕ್ಕೆ ಈ ಬಯಸಿಲ್ಲಂಥ ಆಹಾರ ಅಂದರೆ ನ್ಯಾಚುರಲ್ ಫುಡ್ ತಿನ್ನುವಾಗ ಏನಾಗುತ್ತೆ, ನೇರವಾಗಿ ವಿಟಮಿನ್ಸು ನಮ್ಮ ದೇಹಕ್ಕೆ ಸೇರುತ್ತೆ. ಆ ವಿಟಮಿನ್ಸು ನಮಗೆ ಭಾಳ ಉಪಯೋಗ ಆಗುತ್ತೆ. ಹೇಳ್ಬೇಕಂದ್ರೆ ಈ ಕುಕಿಂಗ್ ಮಾಡಿದರೆ, ಅಡುಗೆ ಮಾಡಿದರೆ ವಿಟಮಿನ್ಸ್ ಎಲ್ಲ ಸತ್ತೋಗ್ತದೆ, ವಿಟಮಿನ್ಸ್ ಎಲ್ಲ ನಾಶನ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಅದೇ ನೀವು ನೋಡಿ, ಯಾವುದೇ ಹಣ್ಣುಗಳು ಮತ್ತು ತರಕಾರಿಗಳು ನೇರವಾಗಿ ಸೇವನೆ ಮಾಡಿದಂತೆ ಇಟ್ಕೊಳ್ಳಿ, ಆ ವಿಟಮಿನ್ಸ್ ಎಲ್ಲ ನಿಮ್ಮ ದೇಹಕ್ಕೆ ಬರುತ್ತೆ. ಆವಾಗ ಬೇಗವಂತವಾಗಿ ನಿಮ್ಗೆ ಯಾವುದೇ ಅನಾರೋಗ್ಯ ಇದ್ದರೆ ಅನಾರೋಗ್ಯ ಅನ್ನೋದು ಹೊರಟೋಗ್ತದೆ, ಅದು ಗುಣ ಆಗುತ್ತೆ ಸ್ನೇಹಿತರೆ. ಅದು ಪ್ರಾಧಾನ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಯಾವುದೇ ನೀವು ಇದಕ್ಕೆ ಹೋಗಿ ಅಂದರೆ ಇದು ಒಂದು ನ್ಯಾಚುರೋಪತಿ ಹಾಸ್ಪಿಟಲ್ಗೆ ಹೋಗಿ, ನ್ಯಾಚುರೋಪತಿ ಹಾಸ್ಪಿಟಲ್ಗೆ ಹೋಗಿ ಏನು ಮಾಡ್ತಾರೆ ಅವರು, ಯಾವುದೇ ರೋಗ ಗುಣಪಡಿಸ್ಬೇಕಂದ್ರೆ ಅವರು ನೇರವಾಗಿ ನಿಮಗೆ ಆಹಾರ ಕೊಡ್ತಾರೆ, ಸಹಜ ಆಹಾರ ಕೊಡ್ತಾರೆ, ಯಾವುದೇ ಬಯಸಿದ ಆಹಾರ ಕೊಡಲ್ಲ ಅವರು. ಯಾಕಂದರೆ ಅವ್ರಿಗೆ ಗೊತ್ತು ಅಂಥದ್ದೇ ಅಂಥದ್ದು ವೇಗವಂತವಾಗಿ ಗುಣ ಮಾಡುತ್ತೆ ಅಂತ ಗೊತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಇದು ಡೈಜೇಷನ್ ಆಗೋದಕ್ಕೂ, ಡೈಜೇಷನ್ ಆಗೋದು ಅಷ್ಟೇ, ನಾವು ಯಾವುದೇ ಆಯಿಲು ಎಲ್ಲ ಬಳಸಲ್ಲ, ಸಹಜ ಆಹಾರದಲ್ಲಿ ಆಯಿಲ್ ಬಳಸಲ್ವಲ್ಲ, ಆಯಿಲ್ ಸ್ವಲ್ಪ ಫ್ಯಾಟ್ ಅಂಶ ಅಲ್ವಾ,
ಆಯಿಲ್ ಅನ್ನೋದು ಎಣ್ಣೆ, ಅದು ಸ್ವಲ್ಪ ಕರಗಕ್ಕೆ ಮತ್ತೆ ನಾವು ಜೀರ್ಣ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ನೀವು ನೇರವಾಗಿ ಈ ಫ್ರೂಟ್ಸ್ ಹಣ್ಣುಗಳು ಈ ತರಕಾರಿಗಳು ನೇರವಾಗಿ ತಗೊಂಡ್ರೆ ವೇಗವಂತವಾಗಿ ಆ ಆಹಾರ ಅನ್ನೋದು ವೇಗವಂತವಾಗಿ ಜೀರ್ಣ ಆಗುತ್ತೆ, ಆದರೆ ಜೀರ್ಣ ತೊಂದರೆಗಳು ಬರಲ್ಲ ಸ್ನೇಹಿತರೆ. ಸೊ ಇಂಥದ್ದಲ್ಲಿ ಖಂಡಿತವಾಗಿ ನಾವು ವಿಟಮಿನ್ ಎ ಸ್ನೇಹಿತರೆ, ವಿಟಮಿನ್ ಎ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯನೇ, ಖಂಡಿತವಾಗಿ ನಮ್ಮ ದೇಹಕ್ಕೆ ಕಾಪಾಡೋಕ್ಕೆ ದೇಹ ಬೆಳವಣಿಗೆಗೆ ಇಟ್ಟು ವಿಟಮಿನ್ ಎ ಭಾಳ ಇಂಪಾರ್ಟೆಂಟು. ಅದನ್ನು ಹೇಳ್ಬೇಕಂದ್ರೆ ಕಣ್ಣುಗಳ ಆರೋಗ್ಯ, ಕಣ್ಣುಗಳ ಆರೋಗ್ಯ ವಿಟಮಿನ್ ಎ ಕಾಪಾಡೋದು, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಹೆಚ್ಚಾಗಿ ನಾವು ತಗೋಬೇಕಂದ್ರೆ ಸ್ನೇಹಿತರೆ, ಹೆಚ್ಚಾಗಿ ತಗೋಬೇಕಂದ್ರೆ ಈ ವೆಜಿಟೇಬಲ್ಸು, ಈ ಹಸಿ ತರಕಾರಿಗಳಿದೆಲ್ಲ ಅದು, ಮತ್ತೆ ಕ್ಯಾಬೇಜ್, ಕ್ಯಾರೆಟ್ಸು ಇಂಥದ್ದೆಲ್ಲ ಹೆಚ್ಚಾಗಿ ಸಿಗುತ್ತೆ ವೆಜಿಟೇಬಲ್ಸ್ ಅಲ್ಲಿ. ಸೊ ಅದನ್ನು ಖಂಡಿತವಾಗಿ ಬಳಸ್ಕೊಂಡ್ರೆ ಈ ಕ್ಯಾರೆಟ್ಗಳು ಕ್ಯಾಬೇಜ್ಗಳು ಮತ್ತೆ ಎಲ್ಲೋ ಫ್ರೂಟ್ಸು, ಎಲ್ಲೋ ಕಲರ್ ಅಂತ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸು ಅದರಲ್ಲಿ ಹೆಚ್ಚಾಗಿ ಸಿಗುತ್ತೆ. ವಿಟಮಿನ್ ಬಿ ತಗೊಳ್ಳಿ, ವಿಟಮಿನ್ ಬಿ ಅಲ್ಲಿ ಹೆಚ್ಚಾಗಿದೆ, B1, B2, B3 ಈ ಥರ ಹೇಳ್ಬೇಕಂದ್ರೆ ಒಂದು 12, ಒಂದು 8 ವಿಟಮಿನ್ಸ್ ಇದೆ ಅಷ್ಟೇ. ಬಿ ಈ ಬಿ ಸೀರೀಸ್ ಅಲ್ಲಿ B1, B2, B3 ಆ ಥರ 8 ವಿಟಮಿನ್ಗಳಿದೆ B1, ಬಿ ವಿಟಮಿನ್ ಅಲ್ಲಿ. ಇದು ಭಾಳ ಇಂಪಾರ್ಟೆಂಟು, ಯಾಕಂದ್ರೆ ನಮ್ಮ ದೇಹಕ್ಕೆ ಯಾವುದೇ ಇದು ಹಸುವಾಗಬೇಕು, ನಮ್ಮ ಕಣ್ಣಿನ ಆರೋಗ್ಯ, ನರಗಳ ಆರೋಗ್ಯ, ಸೊ ಆ ಈ ಚರ್ಮದ ಆರೋಗ್ಯ, ಈ ಯಾವುದೇ ಒಂದು ಅನಿಮಿಯಾ ಬರಬಾರ್ದು ಅಂದರೆ ರಕ್ತಹೀನತೆ ಬರಬಾರ್ದು, ರಕ್ತಹೀನತೆ ಯಾವ ಬರಬಾರ್ದು ಅಂತಂದರೆ ಅನಿಮಿಯಾ ಬರಬಾರ್ದು ಅಂದರೆ ಇದು ಭಾಳ ಇಂಪಾರ್ಟೆಂಟ್, ವಿಟಮಿನ್ ಬಿ ಅನ್ನೋದು ಭಾಳ ಇಂಪಾರ್ಟೆಂಟು. ಅದಕ್ಕೂ ತಕ್ಕ ಅದಕ್ಕೆ ಎಲ್ಲಿ ಸಿಗತ್ತೆ ಅದು ಖಂಡಿತವಾಗಿ ಹೇಳ್ಬೇಕಂದ್ರೆ, ಈ ನಾವು ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ ಮೊಳಕೆ ಬಂದಿರುವಂಥ ಧಾನ್ಯಗಳು ಅದು ಅದರಲ್ಲಿ ಸಿಗತ್ತೆ, ಮತ್ತು ಈ ತರಕಾರಿಗಳು ಸಿಗತ್ತೆ. ಹೇಳ್ಬೇಕಂದ್ರೆ ಹೆಚ್ಚಾಗಿ ಈ ಸೊಪ್ಪು ಅಂಥದ್ದು ಅದರಲ್ಲಿ ಸಿಗತ್ತೆ, ಫ್ರೆಶ್ ವೆಜಿಟೇಬಲ್ಸು, ಈ ಹಣ್ಣುಗಳು ಇದರಲ್ಲೆಲ್ಲೂ ಸಿಗತ್ತೆ ಸ್ನೇಹಿತರೆ. ಇದೆಲ್ಲ ನಾವು ಬಳಸ್ಕೋಬೇಕಾಗತ್ತೆ ಈ ವಿಟಮಿನ್ ಬಿ ಅನ್ನೋದು. ಸೊ ಇನ್ನೊಂದು ನಾವು ಹೆಚ್ಚಾಗಿ ಈ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳು ಸೇವನೆ ಮಾಡ್ತೀವಲ್ಲ ಅದರಲ್ಲೇನು ಬಿ ವಿಟಮಿನ್ ಹೆಚ್ಚಾಗಿದೆ ಸ್ನೇಹಿತರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಸೊ ಇಂಥದ್ದೆಲ್ಲ ನಮ್ಮ ಕಣ್ಣಿನ ಆರೋಗ್ಯ ಹೇಳ್ಬೇಕಂದ್ರೆ ನಮ್ಮ ಮೂಗಿನ ಆರೋಗ್ಯ, ಈ ಬಾಯಿ ಆರೋಗ್ಯ ಇದೆಲ್ಲ ಕಾಪಾಡೋಕ್ಕೆ ವಿಟಮಿನ್ ಬಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಟಮಿನ್ ಬಿ ಡಿಫಿಷಿಯನ್ಸ್ ಆದರೆ ಈ ನಮ್ಮ ಒಳಗಡೆ ನಮ್ಮ ಈ ಬಾಯಿ ಒಳಗಡೆ ಅಲ್ಸರ್ಸ್ ಬರ್ತಾ ಇರ್ತದೆ, ಹಣ್ಣುಗಳು ಬರ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲನೂ ಈ ವಿಟಮಿನ್ ಬಿ ಡಿಫಿಷಿಯನ್ಸಿ ಆಗಿದೆ ಅಂತ ಅರ್ಥ. ವಿಟಮಿನ್ ಬಿ ಡಿಫಿಷಿಯನ್ಸಿ ಇದ್ರೆ ಆ ಥರ ಬರ್ತಾ ಇರ್ತದೆ. ಸೊ ಇದೆಲ್ಲ ನಾವು ಗಮನಿಸಬೇಕು ಮತ್ತೆ ಇದನ್ನು ಪೂರಿಸ್ಕೋಬೇಕಾಗತ್ತೆ. ಈ ವಿಟಮಿನ್ ಬಿ ಅನ್ನೋದು ಯಾವಾಗಲೂ ಕಮ್ಮಿ ಮಾಡ್ಕೋಬಾರ್ದು. ವಿಟಮಿನ್ B6 ಇದೆಲ್ಲ ಅದು ಕಡಿಮೆ ಆದರೆ ಖಂಡಿತವಾಗಿ ರಕ್ತಹೀನತೆ ಬರ್ತದೆ ಸ್ನೇಹಿತರೆ. ಆಮೇಲೆ ಈ ವೇಗವಂತವಾಗಿ ನಮ್ಮ ಚರ್ಮ ರೋಗಗಳು ಶುರು ಆಗ್ತದೆ ಈ ವಿಟಮಿನ್ B6 ಅನ್ನೋದು ಕೊರತೆ ಆದರೆ. ಸೊ ಇಂಥದ್ದೆಲ್ಲ ಗಮನಿಸ್ಕೊಂಡು ನಾವು ಅದಕ್ಕೆ ಬೇಕಾಗಿರುವಂಥ ಆಹಾರಗಳು ಈಗ ಏನಿದೆಯಲ್ಲ ಅಂಥ ಆಹಾರಗಳು ಚೆನ್ನಾಗಿ ಸೇವನೆ ಮಾಡ್ತಾ ಇದ್ರೆ ಸಿರಿಧಾನ್ಯಗಳು ಖಂಡಿತವಾಗಿ ಒಳ್ಳೆ ವಿಟಮಿನ್ಸ್ಗಳು, ಯಾವುದೇ ವಿಟಮಿನ್ ಇರಲಿ, ಬಿ ವಿಟಮಿನ್ ಇರಲಿ, ಎ ವಿಟಮಿನ್ ಇರಲಿ, ಪ್ರತಿಯೊಂದು ಕೊಡತ್ತೆ, ಅರ್ಥ ಮಾಡ್ಕೊಳ್ಳಿ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವಿಟಮಿನ್ ಸಿ ಸ್ನೇಹಿತರೆ, ಇದೇನು ಮಾಡುತ್ತೆ ಅಂದರೆ ನಮ್ಮ ನಮ್ಮ ದೇಹದಲ್ಲಿ ಈ ಮೂಲಗಳ ಆರೋಗ್ಯ ಮತ್ತು ಹಲ್ಲು ಆರೋಗ್ಯ ಈ ಎರಡನ್ನು ಕಾಪಾಡೋದು ವಿಟಮಿನ್ ಸಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಸೊ ಭಾಳ ಹೆಲ್ಪ್ ಆಗುತ್ತೆ. ಅದು ಇದು ಖಂಡಿತವಾಗಿ ನಮಗೆ ಯಾವುದೇ ನೋಡಿ ನಮ್ಮ ದೇಹದಲ್ಲಿ ಒಂದು ಹಣ್ಣುಗಳಾಗಿದೆ, ಹುಣ್ಣಾಗಿದೆ, ಅವಾಗ ಅದನ್ನು ಅಂದರೆ ಈ ಬಾಯಿಲ್ಸ್ ಬರುತ್ತಲ್ಲ, ಈ ಯಾವುದೇ ಗಾಯಗಳಾಗಿದ್ರೆ ಗಾಯ ಬೇಗವಾಗಿ ಗುಣಮುಖ ಆಗಬೇಕು ಅಂಥದ್ದೆಲ್ಲನೂ ಈ ನಮ್ಮ ದೇಹದ ಪ್ರತಿರಕ್ಷಕ ವ್ಯವಸ್ಥೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗಬೇಕು, ಇದಕ್ಕೆಲ್ಲ ಭಾಳ ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹೇಳ್ಬೇಕಂದ್ರೆ. ಆಮೇಲೆ ಈ ವಿಟಮಿನ್ ಸಿ ಅನ್ನೋದು ಈ ಸ್ಟೆರಾಯ್ಡ್ ಹಾರ್ಮೋನ್ಸ್ ನಾನು ಹೇಳಿದೆಲ್ಲ, ಸ್ಟೆರಾಯ್ಡ್ ಹಾರ್ಮೋನ್ಸ್ ಉತ್ಪನ್ನ ಆಗ್ತಾ ಇರ್ತದೆ ಸಹಜವಾಗಿ ನಮ್ಮ ದೇಹದಲ್ಲಿ ಉತ್ಪನ್ನ ಆಗುತ್ತೆ. ಯಾವುದೇ ಒಂದು ತೊಂದರೆ ಆಗಿದೆ ದೇಹದಲ್ಲಿ ಅದು ಸರಿಪಡಿಸ್ಕೋಬೇಕಂದ್ರೆ ಈ ಸ್ಟೆರಾಯ್ಡ್ ಹಾರ್ಮೋನ್ಸ್ ಉತ್ಪನ್ನ ಮಾಡ್ಕೊತದೆ ದೇಹ, ಅದನ್ನೆಲ್ಲ ತಯಾರಾಗಬೇಕಂದ್ರೆ ವಿಟಮಿನ್ ಸಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಸೊ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು, ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡ್ಕೊಳಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿ ಈ ವಿಟಮಿನ್ ಸಿ ಅನ್ನೋದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದು ಯಾವುದರಲ್ಲಿ ಸಿಗುತ್ತೆ ವಿಟಮಿನ್ ಸಿ ನಿಮ್ಗೆ ಗೊತ್ತಿರೋಂಥ ವಿಷಯನೇ, ಅಂದರೆ ಹೆಚ್ಚು ಹುಲಿರುವಂಥ ಪದಾರ್ಥಗಳು ಅಂದರೆ ಸೋರ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಮತ್ತೆ ಟೊಮೊಟಾಸು, ಕ್ಯಾಬೇಜಸ್ಸು, ಪೊಟ್ಯಾಟೋಸು, ಗ್ರೀನ್ ಲೀಫ್ ವೆಜಿಟೇಬಲ್ಸು, ಮತ್ತೆ ಈ ಕಲಿಂಗರಕಾಯ ಅಲ್ವಾ, ಸೊ ಈ ಪೈನಾಪಿಲು ಇಂಥದ್ದೆಲ್ಲ ಸಿಗುತ್ತೆ ಅದೇ ಆರೆಂಜು ನಿಮ್ಗೆ ಗೊತ್ತಿರೋ ವಿಷಯನೇ. ಆಮೇಲೆ ನಿಂಬೆಕಾಯ, ಸೊ ಇಂಥದ್ದೆಲ್ಲರೂ ಈ ವಿಟಮಿನ್ ಸಿ ಅನ್ನೋದು ಹೆಚ್ಚಾಗಿ ಸಿಗುತ್ತೆ. ಅದು ನಾವು ಪಾಲನೆ ಮಾಡಿದ್ರೆ ಸೊ ಒಳ್ಳೆ ನಮ್ಮ ಅದೇ ಈ ಮೂಲಗಳ ಆರೋಗ್ಯ ಮತ್ತೆ ಹಲ್ಲು ಆರೋಗ್ಯ ಪ್ರತಿಯೊಂದನ್ನು ಚೆನ್ನಾಗಿ ಕಾಪಾಡ್ಕೋಬಹುದು ಸ್ನೇಹಿತರೆ. ವಿಟಮಿನ್ ಡಿ ಸ್ನೇಹಿತರೆ, ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ವಿಟಮಿನ್ ಡಿ ಅನ್ನೋದು ಇದನ್ನು ಅಷ್ಟೇ ನಮ್ಮ ಮೂಳೆಗಳು ಅಂದ್ರೆ ಈ ಬೋನ್ಸು ಮತ್ತೆ ಹಲ್ಲು ಆರೋಗ್ಯ ಇದನ್ನು ಕಾಪಾಡುತ್ತೆ. ಹೇಳ್ಬೇಕಂದ್ರೆ ಇದನ್ನು ಬಹಳ ಇಂಪಾರ್ಟೆಂಟು.
ಇದು ಹೆಚ್ಚಾಗಿ ನಮ್ಮ ಸೂರ್ಯನ ಶಕ್ತಿಯಿಂದ ಬರತ್ತೆ ಅಂತ ತಿಳ್ಕೊಳ್ಳೋದು. ಸೂರ್ಯನ ಶಕ್ತಿಯಿಂದ ನೇರವಾಗಿ ಬರಲ್ಲ, ಸೂರ್ಯನ ಶಕ್ತಿ ತಗೊಂಡಿದ್ರೆ, ಸೂರ್ಯಕಿರಣಗಳು ತಗೊಂಡಿದ್ರು ನಾವೇನು ಮಾಡಬೇಕು, ಇಂಪಾರ್ಟೆಂಟ್ ಆಗಿ ನಾವು ದೇಹಕ್ಕೆ ಈ ಎಣ್ಣೆ ಏನಿದೋ, ಈ ಆಯಿಲ್ ಏನಿದೋ, ಆಯಿಲ್ ಹಚ್ಕೋಬೇಕು ಸ್ನೇಹಿತರೆ. ಸೊ ಈ ಆಯಿಲ್ ಹಚ್ಕೊಂಡು, ಚೆನ್ನಾಗಿ ಆಯಿಲ್ ಹಚ್ಕೊಂಡು ಈ ಸೂರ್ಯಕಿರಣಗಳು ತಗೊಂಡಿದ್ರೆ ಅದ್ರ ಮೇಲೆ ಆವಾಗ ನಮ್ಮ ಒಳಗಡೆ ದೇಹ ಒಳಗಡೆ ಕೊಲೆಸ್ಟ್ರಾಲ್ ಇದೆಯಲ್ಲ, ಈ ಕೊಲೆಸ್ಟ್ರಾಲ್ವನ್ನು ಡಿ ವಿಟಮಿನ್ ಆಗಿ ಪರಿವರ್ತನೆಗೊಳಿಸ್ಕೊತದೆ. ಅಂದರೆ ದೇಹನೇ ಉತ್ಪನ್ನ ಮಾಡ್ಕೊಳ್ತದೆ ಡಿ ವಿಟಮಿನ್. ಅದೇನು ನೇರವಾಗಿ ಸೂರ್ಯಕಿರಣಗಳಿಂದ ನಮ್ಮ ದೇಹಕ್ಕೆ ಡಿ ವಿಟಮಿನ್ ಬರಲ್ಲ, ಅದು ತಪ್ಪು ಅಂಶ, ತಪ್ಪು ಕಲ್ಪನೆ, ಅದು ಅರ್ಥ ಮಾಡ್ಕೊಳ್ಳಿ. ದೇಹಕ್ಕೆ ಸೂರ್ಯಕಿರಣಗಳು ದೇಹದ ಮೇಲೆ ಬೀಳತ್ತೆ, ಆದರೆ ನಾವು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಕೂತ್ಕೊಂಡ್ರೆ ಆ ಎಣ್ಣೆ ಹಚ್ಕೊಂಡಿರೋದೆಲ್ಲ ಒಳಗಡೆ ಹೋಗುತ್ತೆ. ಆ ಒಳಗಡೆ ಇರುವಂತ ಈ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ನೋಡಿ ದೇಹದಲ್ಲಿ, ಆ ಕೊಲೆಸ್ಟ್ರಾಲ್ವನ್ನು ದೇಹ ಏನ್ ಮಾಡುತ್ತೆ, ಈ ಸೂರ್ಯಕಿರಣಗಳು ತಗೊಂಡು ಅದನ್ನು ಆವಾಗ ಈ ಡಿ ವಿಟಮಿನ್ ಆಗಿ ಪರಿವರ್ತನೆಗೊಳಿಸ್ಕೊತದೆ. ಆ ಡಿ ವಿಟಮಿನ್ ಅದು ಪ್ರತಿಯೊಂದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಬಿ ವಿಟಮಿನ್, ಡಿ ವಿಟಮಿನ್ ಎಲ್ಲಿದೆಲ್ಲ, ಈಗ ಬೋನ್ ಸ್ಟ್ರೆಂತ್ಗೂ, ಬೋನ್ಸು ಮತ್ತೆ ಈ ಹಲ್ಲುಗಳು, ಆ ಹಲ್ಲು ಹಲ್ಲೇನಿದೆ ಹಲ್ಲು ಸ್ಟ್ರೆಂತ್ಗೂ, ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇದು ಇದು ನಾವು ಅರ್ಥ ಮಾಡ್ಕೋಬೇಕು ವಿಷಯ. ಇದು ಯಾವುದೇ ಇದರಿಂದ ಸೊ ಎಷ್ಟು ಇಷ್ಟೆಲ್ಲ ಲಾಭಗಳಿದೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇನ್ನೊಂದು ವಿಟಮಿನ್ ಇ ಅಂತಿದೆ. ಇದನ್ನು ವಿಟಮಿನ್ ಇ ಅನ್ನೋದು ಯಾವ್ದಕ್ಕೆ ಇಂಪಾರ್ಟೆಂಟು, ಸಂತಾನೋತ್ಪತ್ತಿ ಸ್ನೇಹಿತರೆ, ಸಂತಾನೋತ್ಪತ್ತಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾವು ಸೇವನೆ ಮಾಡಬೇಕು, ಸರಿಯಾಗಿ ಸೇವನೆ ಮಾಡಿದರೆ ಖಂಡಿತವಾಗಿ ಸಂತಾನೋತ್ಪತ್ತಿ ಅಂಥದ್ದೆಲ್ಲ ಏನು ತೊಂದರೆ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ, ಮತ್ತೆ ಇದು ಹೇಳ್ಬೇಕಂದ್ರೆ ವಿಟಮಿನ್ ಇ, ಈಗ ವೆಜಿಟೇಬಲ್ ಆಯಿಲ್ಸ್ ಪ್ರಧಾನ ಇಂಪಾರ್ಟೆಂಟ್ ಸ್ನೇಹಿತರೆ. ಇದಕ್ಕೆ ವೆಜಿಟೇಬಲ್ ಆಯಿಲ್ಸು, ಡ್ರೈ ಫ್ರೂಟ್ಸು, ಈ ಗ್ರೀನ್ ವೆಜಿಟೇಬಲ್ಸು, ಸೊಪ್ಪು ಮತ್ತೆ ಈ ಮೊಳಕೆ ಬಂದಿರುವಂಥ ಧಾನ್ಯಗಳು ಇದೆಲ್ಲದಿಂದ ಸಿಗತ್ತೆ, ಅದನ್ನು ಸೇವನೆ ಮಾಡಿ. ವಿಟಮಿನ್ ಕೆ ಸ್ನೇಹಿತರೆ, ಇದು ಕೊನೆಯದಾಗಿ ವಿಟಮಿನ್ ಕೆ. ವಿಟಮಿನ್ ಕೆ ಅನ್ನೋದು ಖಂಡಿತವಾಗಿ ಈ ಪ್ರೋಟೋಂಬಿನ್ ಅಂತ ಒಂದು ಪದಾರ್ಥ ಇದೆ, ಅಂದರೆ ಒಂದು ಉತ್ಪನ್ನ ಆಗುತ್ತೆ ನಮ್ಮ ದೇಹದಲ್ಲಿ ಉತ್ಪನ್ನ ಆಗೋದೇನಂದ್ರೆ ಪ್ರೋತ್ರೋಬಿನ್, ಪ್ರೋತ್ರೋಂಬಿನ್ ಅಂತ, ಪ್ರೋತ್ರೋಂಬಿನ್ ಅಂತ. ಇದೇನಂತಂದ್ರೆ ಯಾವುದೇ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳಿ, ರಕ್ತ ಗಡ್ಡ ಅಂದರೆ ಒಂದು ಥರ ಗಂಟೆ ಆಗಬೇಕು, ರಕ್ತನೂ ಸ್ರಾವನ ಆಗ್ತಾನೆ ಇರಬಾರ್ದು. ರಕ್ತಸ್ರಾವ ಆಗ್ತಾನೆ ಇದ್ರೆ ಅವಾಗ ಏನಾಗುತ್ತೆ, ಭಾರಿ ಅಪಾಯ ಆಗುತ್ತೆ ದೇಹಕ್ಕೆ ಅಲ್ವಾ. ಯಾವುದೇ ಗಾಯ ಆಗಿದ್ರು ರಕ್ತ ಅನ್ನೋದು ನಿಲ್ಲಿಸಬೇಕಾಗತ್ತೆ. ಅದಕ್ಕೂ ಉತ್ಪನ್ನ ಆಗುವಂತ, ನಮ್ಮ ದೇಹ ಉತ್ಪನ್ನ ಮಾಡ್ಕೊಳ್ಳುವಂಥ ಅಂಶ ಏನಂದ್ರೆ ಪ್ರೋತ್ರೋಂಬಿನ್ ಅಂತ. ಇದು ಉತ್ಪನ್ನ ಮಾಡ್ಬೇಕಂದ್ರೆ ವಿಟಮಿನ್ ಕೆ ಬೇಕೇ ಬೇಕು ಸ್ನೇಹಿತರೆ. ವಿಟಮಿನ್ ಕೆ ಇದ್ರೇ ಇದು ಉತ್ಪನ್ನ ಆಗೋದು, ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲೆಲ್ಲಿ ಸಿಗತ್ತೆ, ಖಂಡಿತವಾಗಿ ನಮ್ಮ ಈ ವೆಜಿಟೇಬಲ್ ತರಕಾರಿಗಳು, ಸೊಪ್ಪುಗಳು, ಟೊಮೋಟ, ಕಾಲಿಫ್ಲವರು, ಸೋಯಾಬೀನ್ಸು, ವೆಜಿಟೇಬಲ್ ಆಯಿಲ್ಸು. ಸೊ ಈ ಆಯಿಲ್ಸ್ ಅಂದರೆ ಎಣ್ಣೆಗಳು ಎಲ್ಲಾನು ಸಾವಯವ ಆಯಿಲ್ಸ್ ಅಲ್ಲಿ ಖಂಡಿತವಾಗಿ ಸಿಗತ್ತೆ. ಇದನ್ನು ಯಾವ ಕಾರಣಕ್ಕೂ ಇದು ಕಡಿಮೆ ಆಗಬಾರ್ದು, ಅಂದರೆ ಕಡಿಮೆ ಆಗಿದ್ರೆ ರಕ್ತ ಒಳಗಡೆ ಈ ರಕ್ತ ಹೇಳ್ಬೇಕಂದ್ರೆ ನಿಲ್ಸಲ್ಲ, ನಿಲ್ಲಲ್ಲ. ಆವಾಗ ಯಾವುದೇ ಬ್ಲೀಡಿಂಗ್ ಶುರು ಆಗಿದ್ರೆ ಸೊ ನಮಗೆ ದೇಹಕ್ಕೆ ಸೊ ಅಪಾಯ ಆಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಸೊ ಭಾಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಕೊನೆಯದಾಗಿ ಇದು ಮಿನರಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ವಿಟಮಿನ್ಸ್ ಬಗ್ಗೆ ಮುಕ್ತಾಯ ಮಾಡಿದ್ವಿ, ಸೊ ಪೂರ್ಣಗೊಳಿಸ್ಕೊಂಡಿದ್ವಿ. ಈಗ ಮಿನರಲ್ಸ್, ಈ ಮಿನರಲ್ಸ್ ಅನ್ನೋದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಮಿನರಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದೇಹಕ್ಕೆ. ಸೊ ಯಾವ ಮಿನರಲ್ಸ್ ಇದ್ರೂ ಈ ಪಾಸಿಟಿವ್ ಅಯನ್ಸ್, ನೆಗೆಟಿವ್ ಅಯನ್ಸ್ ಹೆಚ್ಚು ಮಾಡಬೇಕಂದ್ರೆ ಮಿನರಲ್ಸ್ ಬೇಕೇ ಬೇಕು. ಈ ಮಿನರಲ್ಸ್ ಅಲ್ಲಿ ಏನೇನಿದೆ ಮಿನರಲ್ಸು ತಿಳ್ಕೊಳ್ಳಿ. ಕ್ಯಾಲ್ಸಿಯಮು, ಫಾಸ್ಫರಸ್ಸು, ಕ್ಲೋರೈಡು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಸಲ್ಫರು, ಸೋಡಿಯಂ. ಸ್ನೇಹಿತರೆ 1, 2, 3, 4, 5, 6, 7 ಏಳು ಮಿನರಲ್ಸ್ ಇದೆ ದೇಹಕ್ಕೆ ಬೇಕಾಗಿರೋದು. ಸೊ ಇದು ಖಂಡಿತವಾಗಿ ಏನಕ್ಕೆ ಬೇಕಾಗತ್ತಂದ್ರೆ ನಮ್ಮ ಈ ಸ್ನಾಯುಗಳು, ಈ ಹೇಳ್ಬೇಕಂದ್ರೆ ಈ ಸ್ನಾಯುಗಳು, ಅದರ ಒಳಗಡೆ ಇರುವಂಥ ಟಿಶ್ಯೂಗಳು, ಸೊ ಇದೆಲ್ಲನೂ ಸರಿಯಾಗಿ ನಿರ್ಮಾಣ ಆಗಬೇಕಂದ್ರೆ ಈ ದೇಹ ಅನ್ನೋದು ಈ ಮಿನರಲ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಅದೊಂದೇ ಇಲ್ಲ, ಈ ಮಿನರಲ್ಸಿಂದ ನಾವು ಯಾವುದೇ ರಾಸಾಯನಿಕ ಚರ್ಯೆಗಳು, ದೇಹ ಒಳಗಡೆ ರಾಸಾಯನಿಕ ಚರ್ಯೆಗಳು ಆಗಿದ್ರು ಅದಕ್ಕೂ ಬೇಕಾಗಿರುವಂಥ ಈ ಮಿನರಲ್ಸ್. ಓಕೆ, ಅದೊಂದೇ ಅಲ್ಲ, ಈ ಸ್ಟೆರಾಯ್ಡ್ಸು, ಇಂಥ ಹಾರ್ಮೋನ್ಸ್ ಎಲ್ಲ ತಯಾರಾಗಬೇಕಂದ್ರೆ ಈ ಮಿನರಲ್ಸ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ದೇಹದಲ್ಲಿ. ಅದಕ್ಕೋಸ್ಕರ ಈ ಮಿನರಲ್ಸ್ ನಾವು ಸರಿಯಾದ ಸೇವನೆ ಮಾಡಬೇಕು. ಸ್ನೇಹಿತರೆ ನೋಡಿ, ಕ್ಯಾಲ್ಸಿಯಂ ಅನ್ನೋದು 90 ಅಂದರೆ ಹೇಳ್ಬೇಕಂದ್ರೆ 99% ಈ ಕ್ಯಾಲ್ಸಿಯಂ ಎಲ್ಲಿರುತ್ತೆ ಅಂದರೆ ಬೋನ್ಸ್ ಅಂದರೆ ನಮ್ಮ ಮೂಳೆಗಳು ಮತ್ತು ಈ ಹಲ್ಲುಗಳಿದೆಲ್ಲ, ಈ ಎರಡು ಭಾಗದಲ್ಲಿ, ಈ ದೇಹದಲ್ಲಿ ಈ ಎರಡರಲ್ಲಿ ಇರೋದು ಕ್ಯಾಲ್ಸಿಯಂ 99% ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಅಂದರೆ ಈ ಆ ಯಾವುದೇ ಜೀವಕೋಶಗಳಿದೆಲ್ಲ, ಜೀವಕೋಶಗಳಿಂದ ಆಚೆ ಕಡೆ ಹೋಗೋದು ಒಳಗಡೆ ಬರುವಂಥದ್ದು, ಯಾವುದೇ ಪೋಷಕಾಂಶಗಳಿರಲಿ ಅದಕ್ಕೆ ಬೇಕಾಗಿ ಅದಕ್ಕೆ ಸಹಾಯ ಮಾಡೋದೇ ಈ ಕ್ಯಾಲ್ಸಿಯಂ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಕ್ಯಾಲ್ಸಿಯಂ ಯಾವಾಗ ಕಡಿಮೆ ಆಗ್ತದೋ ಬೋನ್ಸ್ ಸ್ಟ್ರೆಂತ್ ಕಡಿಮೆ ಆಗ್ಬಿಡ್ತದೆ ಮತ್ತು ಹಲ್ಲುಗಳ ಆರೋಗ್ಯ ಕೆಟ್ಟ ಹೋಗ್ತದೆ. ಸೊ ಇದರಿಂದ
ಒಂದು ವ್ಯಾಧಿ ಬರುತ್ತೆ, ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಆ ವ್ಯಾಧಿನ ಆಸ್ಟಿಯೋಪೋರೋಸಿಸ್ ಆಸ್ಟಿಯೋಪೋರೋಸಿಸ್ ಅದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದನ್ನು ಹೆಚ್ಚಾಗಿ ಈ ಕ್ಯಾಲ್ಸಿಯಂ ಅನ್ನೋದು ಹೆಚ್ಚಾಗಿ ನಮ್ಗೆ ಸಿಗೋದಂದ್ರೆ ನಾವು ಅನ್ಕೊಂಡಿದ್ದ ಪ್ರಕಾರ, ಹೆಚ್ಚು ಜನ ಅನ್ಕೊಂಡ ಪ್ರಕಾರ ಹಾಲಲ್ಲಿ ಸಿಗತ್ತೆ ಅಂತ ಅನ್ಕೊಳ್ತಾರೆ, ಮಿಲ್ಕ್ ಅಲ್ಲಿ ಅಲ್ವಾ. ಹಾಲಲ್ಲಿ ಸಿಗೋದು ಖಂಡಿತವಾಗಿ ಅದು ಒಳ್ಳೇದಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಓಕೆ, ಅದು ಜಂತು ಹಾಲು ಯಾವುದು ಕುಡಿಯಬಾರದು. ಅದು ಬಿಟ್ಟಿದ್ರೆ ಸೆಸೇಮ್ ಅಂತ ಇದೆಲ್ಲ, ಸೆಸೇಮ್ ಬೀಜಗಳು, ಸೆಸೇಮ್ ಲಡ್ಡು, ಅದು ಸೇವನೆ ಮಾಡಿದ್ರೆ ನಿಮಗೆ ಒಳ್ಳೆ ಕ್ಯಾಲ್ಸಿಯಂ, ದೇಹಕ್ಕೆ ಬೇಕಾಗಿರೋದು ಕ್ಯಾಲ್ಸಿಯಂ ಖಂಡಿತವಾಗಿ ಸಿಗತ್ತೆ. ಅದ್ರ ಜೊತೆಗೆ ಮೆಂತಿ ಮತ್ತೆ ಈ ಡ್ರಮ್ ಸ್ಟಿಕ್ಸು, ಸೊ ಆಮೇಲೆ ಈ ವೆಜಿಟೇಬಲ್ಸ್ ಅಷ್ಟೇ, ಅಂದರೆ ನಮ್ಮ ಯಾವುದೇ ತರಕಾರಿಗಳು, ಬೀಟ್ರೂಟ್ಸು ಹೇಳ್ಬೇಕಂದ್ರೆ, ವಾಟರ್ ಮೆಲಾನು, ಈ ಕಲಿಂಗರೆ ಮತ್ತೆ ದ್ರಾಕ್ಷೆ, ಈ ಮಿಲ್ಲೆಟ್ಸು, ಈ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳು ಹೆಚ್ಚಾಗಿ ಸಿಗತ್ತೆ ಅಲ್ವಾ. ಸೊ ಇಂಥದ್ದೆಲ್ಲ ನಾವು ಸೇವನೆ ಮಾಡುವಾಗ ಖಂಡಿತವಾಗಿ ಕ್ಯಾಲ್ಸಿಯಂ ಸಿಗತ್ತೆ. ಮತ್ತೆ ಫಾಸ್ಫರಸ್ ಇದ್ರೆ, ಈ ಫಾಸ್ಫರಸ್ ಅನ್ನೋದು ದೇಹದಲ್ಲಿ 80%, 80% ಫಾಸ್ಫರಸ್ಸು ದೇಹದಲ್ಲಿ ಎಲ್ಲಿರ್ತದೆ ಅಂದರೆ, ಅದು ಅಗೇನ್ ಮತ್ತೆ ಹೇಳ್ಬೇಕಂದ್ರೆ ತಿರ್ಗಾ ಈ ಮೂಳೆಗಳು ಮತ್ತೆ ಈ ಹಲ್ಲು ಇದರಲ್ಲಿ ಇರ್ತದೆ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ, ಪ್ರತಿಯೊಂದು ಜೀವಕೋಶಕ್ಕೆ ತುಂಬಾ ಸಹಾಯ ಆಗತ್ತೆ ಇದು. ಇನ್ನು ಹೇಳ್ಬೇಕಂದ್ರೆ ಏನಕ್ಕೆ ಉಪಯೋಗ ಆಗ್ತದೆ ಅಂದ್ರೆ, ಫಾಸ್ಫರಸ್ ಅನ್ನೋದು ದೇಹದಲ್ಲಿ ಸರಿಯಾದ ಪಿ ಎಚ್ ವ್ಯಾಲ್ಯೂ, ಬ್ಲಡ್ ಅಂದ್ರೆ ರಕ್ತದ ಪಿ ಎಚ್ ವ್ಯಾಲ್ಯೂ ಇದೆಲ್ಲ ಅದು ನಿಯಂತ್ರಣಗೊಳಿಸುತ್ತೆ ಸ್ನೇಹಿತರೆ ಇದು ಹೇಳ್ಬೇಕಂದ್ರೆ. ಆಮೇಲೆ ನಮ್ಮ ದೇಹದಲ್ಲಿ DNA, ಜೀವಕೋಶ ಒಳಗಡೆಂತ DNA, RNA, ATP ಇಂಥದ್ದೆಲ್ಲ ಇದೆಲ್ಲ, ಅದಕ್ಕೆಲ್ಲದಕ್ಕೂ ಸಹಾಯ ಆಗೋದು ಈ ಫಾಸ್ಫರಸ್ ಅಂತ ಒಂದು ಮಿನರಲ್ ಸ್ನೇಹಿತರೆ, ಲವಣ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಖಂಡಿತವಾಗಿ ಈ ಇದೆಲ್ಲ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ, ಸೊ ನಾವು ಈ ಫಾಸ್ಫರಸ್ ಅಂತವನ್ನು ಸರಿಯಾಗಿ ಸೇವನೆ ಮಾಡಬೇಕಾಗತ್ತೆ. ಅದಕ್ಕೂ ಏನೇನು ಯಾವ್ದ್ರಲ್ಲಿ ಸಿಗತ್ತೆ ಅಂತಂದ್ರೆ, ಮತ್ತೆ ಡ್ರೈ ಫ್ರೂಟ್ಸು ಅದರಲ್ಲಿ, ಮತ್ತೆ ಈ ಕ್ಯಾರೆಟ್ಸು, ಈ ಗೋವಾ ಫ್ರೂಟ್ ಅಂತ ಇದೆಲ್ಲ, ಗೋವಾ ಫ್ರೂಟ್ ಅಂದ್ರೆ ಈ ಸೀಬೆಹಣ್ಣು, ಆ ಸೀಬೆಹಣ್ಣದಲ್ಲಿ ಸಿಗತ್ತೆ ಚೆನ್ನಾಗಿ, ಅದೆಲ್ಲ ನಾವು ಸೇವನೆ ಮಾಡಿಕೊಂಡ್ರೆ ಸಾಕು, ಯಾವುದು ಈ ಪ್ರಾಸ್ಪರ ಚೆನ್ನಾಗಿ ಸಿಗತ್ತೆ. ಆಮೇಲೆ ಪೊಟಾಸಿಯಂ, ಪೊಟಾಸಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ನಮ್ಮ ದೇಹದಲ್ಲಿ ಸೆಲ್ಯುಲರ್ ಫ್ಲೂಯಿಡ್ ಅಂತ ಸಿಗತ್ತೆ, ಅಂದ್ರೆ ಪ್ರತಿಯೊಂದು ಸೆಲ್ ಅಲ್ಲಿ ಒಂದು ದ್ರವ ಪದಾರ್ಥ ಇರ್ತದಲ್ಲ, ಅದಕ್ಕೂ ಬಹಳ ಇಂಪಾರ್ಟೆಂಟ್ ಆಗತ್ತೆ ಈ ಪೊಟಾಸಿಯಂ ಅನ್ನೋದು. ಹೇಳ್ಬೇಕಂದ್ರೆ ಈ ಕಾರ್ಬೋಹೈಡ್ರೇಟ್ಸು, ಈ ಪ್ರೋಟೀನ್ಸು ಕರಗಿಸ್ಬೇಕಂದ್ರೆ ಈ ಪೊಟಾಸಿಯಂ ಬೇಕೇ ಬೇಕು ಸ್ನೇಹಿತರೆ. ಅಂದ್ರೆ ನಾವು ಕಾರ್ಬೋಹೈಡ್ರೇಟ್ಸ್ ಕರಗಿಸ್ತೀವಿ, ಪ್ರೋಟೀನ್ಸ್ ಕರಗಿಸ್ತೀವಲ್ಲ ದೇಹದಲ್ಲಿ, ಅದು ಆ ಮೆಟಾಬಾಲಿಕ್ ಆಕ್ಷನ್ಸ್ ಆಗುವಾಗ ಈ ಪೊಟಾಸಿಯಂ ಅಂತ ಈ ಮಿನರಲ್ ತುಂಬಾ ಬಹಳ ಹೆಲ್ಪ್ ಆಗತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ರಕ್ತ ಒಳಗಡೆ ಇರುವಂತ ಈ pH ನು ನಿಯಂತ್ರಣಗೊಳಿಸೋದು ಈ ಪೊಟಾಸಿಯಂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಹೇಳ್ಬೇಕಂದ್ರೆ. ಸೊ ಈ ತರ ದೇಹದಲ್ಲಿ ಯಾವುದೇ ಈ ನಮ್ಮ ಸ್ನಾಯುಗಳ ಈ ವೀಕ್ನೆಸ್ ಬರೋದು ಅಲ್ವಾ, ಆಮೇಲೆ ಯಾರಿಗಾನ ಸ್ವಲ್ಪ ಪಾರ್ಶ್ವವಾಗಿದ್ರೆ, ಪಾರ್ಶ್ವವಾಯು ಆಗ್ತದಲ್ಲ, ಪಾರ್ಶ್ವವಾದ್ರೆ ಪ್ಯಾರಾಲಿಸಿಸ್ ಬರತ್ತಲ್ಲ, ಅವ್ರಿಗೆಲ್ಲ ದೇಹ ವೀಕ್ ಆಗತ್ತೆ. ಅದಕ್ಕೆಲ್ಲದಕ್ಕೂ ಕಾರಣ ಏನಂದ್ರೆ ಈ ಪೊಟಾಸಿಯಂ ಕಮ್ಮಿ ಇದೆ ಅಂತ ಅರ್ಥ ಸ್ನೇಹಿತರೆ. ಈ ಪೊಟಾಸಿಯಂ ಕಡಿಮೆ ಇರುವಾಗನೇ ಇದೆಲ್ಲ ಬರುತ್ತೆ. ಇನ್ನು ಇನ್ನು ಸ್ವಲ್ಪ ಏನಂದ್ರೆ, ಇನ್ನು ಸ್ವಲ್ಪ ಜನಕ್ಕೆ ಈ ಹಾರ್ಟ್, ಹೃದಯ ಸಂಬಂಧ ರೋಗಗಳೆಲ್ಲ ಸಫರ್ ಆಗ್ತಾ ಇರ್ತಾರೆ, ಅದಕ್ಕೆಲ್ಲ ಈ ಪೊಟಾಸಿಯಂ ಕೊರತೆನೆ ಕಾರಣ. ಇದು ಹೆಚ್ಚಾಗಿ ತಗೋಬೇಕಂದ್ರೆ ಫ್ರೆಶ್ ಫ್ರೂಟ್ ಸಿಗತ್ತೆ, ಆಮೇಲೆ ಈ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ ಇದೆ, ಮತ್ತೆ ರ್ಯಾಡಿಸಸ್ಸು, ಈ ಪೊಟಾಟೋಸು, ಪೊಟಾಟೋ ಅಂತ ಇದೆಲ್ಲ, ಅದನ್ನು ಅದರಲ್ಲಿ ಸಿಗತ್ತೆ. ಸೊ ಇಂಥದ್ದೆಲ್ಲ ಸೇವನೆ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ಸಿಗತ್ತೆ. ಸೋಡಿಯಂ ಸ್ನೇಹಿತರೆ ಇನ್ನೊಂದು ಮಿನರಲು, ಇನ್ನೊಂದು ಲವಣ ಸೋಡಿಯಂ. ಇದು ಯಾವ್ದಕ್ಕೆ ಇಂಪಾರ್ಟೆಂಟು ಖಂಡಿತವಾಗಂದ್ರೆ, ಇದ್ರೂ ಅಷ್ಟೇ ಒಂದು 30-40% ನಮ್ಮ ಈ ಮೂಲೆಗಳಲ್ಲಿ ಇರ್ತದೆ ಖಂಡಿತವಾಗಿ. ಸೊ ಇದು ನಮ್ಮ ಸೆಲ್ಸ್ ಒಳಗಡೆ ಇರುವಂತ ದ್ರವ ಪದಾರ್ಥ ತಯಾರಾಗಿ ಇದು ಯೂಸ್ ಆಗುತ್ತೆ ಹೇಳ್ಬೇಕಂದ್ರೆ. ಸೊ ಇದು ಯಾವಾಗ ಕೊರತಾಗತ್ತೋ ಹೆಚ್ಚು ನಮಗೆ ತಲೆನೋವು ಬರುತ್ತೆ ಒಂಥರ ಹೇಳ್ಬೇಕಂದ್ರೆ, ದೇಹ ಬೆಳವಣಿಗೆ ತುಂಬಾ ಕಡಿಮೆ ಇರುತ್ತೆ. ಸೊ ಇನ್ನೊಂದು ಈ ಸ್ನಾಯುಗಳು ಅಷ್ಟೇ, ಸ್ನಾಯುಗಳಲ್ಲಿ ಸೊ ಡಿಸಾರ್ಡರ್ ಆಗತ್ತೆ, ಅಸ್ತವ್ಯಸ್ತ ಆಗತ್ತೆ. ಸೊ ಇದೆಲ್ಲ ಕಾರಣ. ಇದು ಎಲ್ಲಿ ಎಲ್ಲಿ ಸಿಗತ್ತೆ ಇದು ಸೋಡಿಯಂ ಅನ್ನೋದು ಹೇಳ್ಬೇಕಂದ್ರೆ, ನಾವು ಉಪ್ಪು ಅಂಶ, ನಾವು ಸೇವನೆ ಮಾಡ್ತಾರಂತ ಉಪ್ಪು ಅಂಶ, ಈ ಪಿಂಕ್ ಸಾಲ್ಟು, ಹಿಮಾಲಯನ್ ಸಾಲ್ಟು, ಈ ರಾಕ್ ಸಾಲ್ಟು, ಕಲ್ಲುಪ್ಪು ಇದೆಲ್ಲ ತಗೋಬೇಕು. ಯಾವ್ದೋ ಟೇಬಲ್ ಸಾಲ್ಟ್ ಬಳಸಬಾರ್ದು, ನಾನು ಹೇಳಿದ್ದೆ ಈಗಾಗಲೇ. ಮತ್ತೆ ಬೀಟ್ರೂಟಲ್ಲಿ ಸಿಗತ್ತೆ, ಬೀಟ್ರೂಟು, ಕ್ಯಾರೆಟಲ್ಲಿ ಅಲ್ವಾ, ಈ ಇಂಥದ್ದೆಲ್ಲ ನಾವು ಸೇವನೆ ಮಾಡುವಾಗ ಖಂಡಿತವಾಗಿ ಸಿಗತ್ತೆ. ಆಮೇಲೆ ಐರನ್ ಸ್ನೇಹಿತರೆ, ಐರನ್ನು ಬಹಳ ಇಂಪಾರ್ಟೆಂಟು. ಇದು 70% ಐರನ್ನು ಹೇಳ್ಬೇಕಂದ್ರೆ ನಮ್ಮ ರೆಡ್ ಬ್ಲಡ್ ಸೆಲ್ಸು, ರಕ್ತ ಅಂದರೆ ಕೆಂಪು ರಕ್ತ ಕಣಗಳು ತಯಾರಾಗ್ತದಲ್ಲ, ಅದಕ್ಕೂ ಬೇಕಾಗಿದ್ದು ಈ ಐರನ್. ಅಂದರೆ ಐರನ್ ಅಂದರೆ ಈ ಕಬ್ಬಿಣ ಅಂತ ಹೇಳ್ತೀವಲ್ಲ, ಈ ಕಬ್ಬಿಣ ಅನ್ನೋದು, ಐರನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಐರನ್ ಕಾಂಪೋನೆಂಟು ಈ ಐರನ್ ಲವಣ ಅನ್ನೋದು ಖಂಡಿತವಾಗಿ 70% ಇರುತ್ತೆ ಸ್ನೇಹಿತರೆ. ಸೊ ಇನ್ನೊಂದು 26%
ನಮ್ಮ ಲಿವರಲ್ಲಿನು ಲಿವರು ಮತ್ತೆ ಸ್ಪ್ಲೀನು ಮತ್ತೆ ಈ ಮೂಳೆಗಳು ಇದಕ್ಕೂ ಬೇಕಾಗಿರ್ತದ ಈ ಐರನ್. ಸೊ ಬಹಳ ಇಂಪಾರ್ಟೆಂಟ್ ಇದು ಐರನ್ ಅನ್ನೋದು. ಸೊ ಇದು ಖಂಡಿತವಾಗಿ ಯಾವುದೇ ಈ ಐರನ್ ಕೊರತೆ ಆದರೆ, ಐರನ್ ಕೊರತೆ ಆದರೆ ನಮ್ಮ ಸೆಲ್ಸ್ ಇದೆಲ್ಲ ಅಂದರೆ ನಮ್ಮ ಜೀವಕೋಶಗಳು, ಆ ಜೀವಕೋಶಗಳು ಏನು ಮಾಡುತ್ತೆ, ಆಕ್ಸಿಜನ್ ತಗೊಂಡು ಈ ಕಾರ್ಬನ್ ಡೈ ಆಕ್ಸೈಡ್ ಉತ್ಪನ್ನ ಮಾಡ್ತಾ ಇರ್ತವೆ. ಎಲ್ಲ ಜೀವಕೋಶಗಳು ಕೆಲಸ ಮಾಡುವಾಗ ಅವು ತಗೊಂಡೋದೇ ಆಕ್ಸಿಜನ್, ರಕ್ತದಿಂದ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈ ಆಕ್ಸೈಡ್ ಉತ್ಪನ್ನ ಮಾಡ್ತಾ ಇರ್ತದೆ. ಸೊ ಅದರಲ್ಲಿ ಖಂಡಿತವಾಗಿ ಈ ಐರನ್ ಇಲ್ಲ ಅಂದರೆ, ಐರನ್ ಸರಿಯಾಗಿಲ್ಲ ಅಂದರೆ ಇದು ಕೆಲಸ ಸರಿಯಾಗಿ ಮಾಡಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಐರನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ. ಓಕೆ, ಈ ಹಿಮೋಗ್ಲೋಬಿನ್ ಚೆನ್ನಾಗಿ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡಬೇಕು ರಕ್ತದಲ್ಲಿ ಅಂದರೆ ಈ ಐರನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಐರನ್ ಕಮ್ಮಿ ಇರುವಾಗ ಏನಾಗುತ್ತೆ, ಈ ಅನಿಮಿಯಾ ಅಂದರೆ ರಕ್ತಹೀನತೆ ಅನ್ನೋದು ಪ್ರತಿಯೊಬ್ಬರಿಗೆ ಐರನ್ ಡಿಫಿಷಿಯನ್ಸಿ ಅಂತ ಇರ್ತೀವಿ, ಐರನ್ ಕೊರತೆ ಅದು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಇದು ಹೆಚ್ಚು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಒಂದು ಮೆತಿ ಮೆಂತಿ ಅದೆಲ್ಲ ಮೆಂತಿ ಮೆಂತಿ ಸೊಪ್ಪು ಇದೆಲ್ಲ ಅದನ್ನು ಪಾಲನೆ ಮಾಡ್ಕೋಬೋದು. ಆಮೇಲೆ ಈ ಯಾವುದೇ ಸೊಪ್ಪು ಮತ್ತು ತರಕಾರಿಗಳು ಹೆಚ್ಚಾಗಿ. ಇನ್ನೊಂದು ಏನಂದರೆ ಈ ಸೆಸೇಮ್ ಎಳ್ಳು ಬೀಜಗಳಿದೆಲ್ಲ, ಎಳ್ಳು ಬೀಜಗಳು ಎಳ್ಳು ಲಡ್ಡು ಅಂತಿದೆಲ್ಲ ಅದು ಈ ಸಿರಿಧಾನ್ಯಗಳೆಲ್ಲ ಹೆಚ್ಚಾಗಿರುತ್ತೆ ಖಂಡಿತವಾಗಿ. ಈ ಚನಾ ದಾಲು ಸೊ ಮತ್ತು ಇದೆಲ್ಲ ಈ ಗ್ರೀನ್ ಗ್ರಾಮ್ಸ್ ಅಂತ ಹೇಳ್ತೀವಿ, ಬ್ಲ್ಯಾಕ್ ಗ್ರಾಮ್ಸು ಈ ದಾಲಲ್ಲಿ ಖಂಡಿತವಾಗಿ ಬೆಲೆ ಕಾಲದಲ್ಲಿ ಹೆಚ್ಚಾಗಿ ಸಿಗತ್ತೆ. ಆಮೇಲೆ ಮ್ಯಾಂಗೋಸ್ ಈ ಮಾವಿನ ಹಣ್ಣು ಅದರಲ್ಲಿ ಹೆಚ್ಚಾಗಿ ಸಿಗತ್ತೆ. ಸೊ ಇಂಥದ್ದೆಲ್ಲ ನಾವು ಸೇವನೆ ಮಾಡುವಾಗ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟು ಸಲ್ಪರು, ಸಲ್ಪರ್ ಅನ್ನೋದ್ರಿಂದ ಇದೊಂದು ಲವಣ ಸ್ನೇಹಿತರೆ, ಸಲ್ಪರ್ ಅನ್ನೋದು ಒಂದು ಲವಣ ಅದು ಬೇಕಾಗಿರುವಂಥದ್ದು. ಅದು ಅದಕ್ಕೇನು ಬೇಕಂತಂದರೆ ಇದು ವಿಟಮಿನ್ಸು ಪ್ರೋಟೀನ್ಸು ಭಾಗವಾಗಿರುತ್ತೆ. ಈ ಸಲ್ಪರ್ ಅನ್ನೋದು ವಿಟಮಿನ್ಸು ಮತ್ತು ಪ್ರೋಟೀನ್ಸ್ ಭಾಗವಾಗಿರುತ್ತೆ. ಇದನ್ನು ಖಂಡಿತವಾಗಿ ನಾವು ಪಾಲನೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಮ್ಮ ಒಳಗಡೆ ರಾಸಾಯನಿಕ ಚರ್ಯೆಗಳು ಆಗ್ತಾ ಇರ್ತಲ್ಲ ಅದಕ್ಕೆಲ್ಲ ಇದು ಸಹಾಯ ಆಗಬೇಕಾಗತ್ತೆ. ಈ ಪ್ರೋಟೀನ್ಸು ವಿಟಮಿನ್ಸುನು ಇದರ ಭಾಗವಾಗಿ ಸಲ್ಪರ್ ಇರುತ್ತೆ ಸ್ನೇಹಿತರೆ. ಇದು ಬೀಟ್ರೂಟ್ಸು ಕ್ಯಾಬೇಜು ಎಲ್ಲಿ ಬೇಕಂದರೆ ಬೆಳ್ಳುಳ್ಳಿ ಆನಿಯನ್ಸು ಕಾಲಿಫ್ಲವರು ಇಂಥದ್ದೆಲ್ಲದರಲ್ಲಿ ಸಲ್ಫರ್ ಹೆಚ್ಚಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ನಾ ಕೊನೆಯದಾಗಿ ಮೆಗ್ನೀಷಿಯಂ ಸ್ನೇಹಿತರೆ, ಇದು ನಮ್ಮ ದೇಹದಲ್ಲಿ ಈ ಮೂಳೆಗಳಲ್ಲಿ 50% ಮೆಗ್ನೀಷಿಯಂ ಇರುತ್ತೆ. ಆಮೇಲೆ ನಮ್ಮ ಜೀವಕೋಶಗಳಲ್ಲಿ 50% ಮೆಗ್ನೀಷಿಯಂ ಇರುತ್ತೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಎಂಜೈಮ್ಸ್ ತಯಾರಾಗಬೇಕಂದ್ರೆ ದೇಹದಲ್ಲಿ ಈ ಮೆಗ್ನೀಷಿಯಂ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಯಾವುದೇ ಕಾರಣಕ್ಕೆ ಇದು ಡಿಫಿಷಿಯನ್ಸಿ ಬರಬಾರ್ದು. ಡಿಫಿಷಿಯನ್ಸಿ ಅಂದರೆ ಕೊರತೆ ಬರಬಾರ್ದು. ಈ ಯಾವುದೇ ನಮ್ಮ ಮೂಳೆಗಳು ಹಲ್ಲುಗಳು ಮತ್ತು ಈ ಸ್ನಾಯುಗಳು ಇದೆಲ್ಲ ವೀಕ್ ಆಗುತ್ತೆ ಸ್ನೇಹಿತರೆ, ವೀಕ್ ಆಗುತ್ತೆ ಯಾವಾಗ ಮೆಗ್ನೀಷಿಯಂ ಕಡಿಮೆ ಇರುವಾಗ. ಸೊ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಇದ್ದರೆ ಮೆಗ್ನೀಷಿಯಮ್ಮು ಏನಾಗುತ್ತಂದರೆ ಹೇಳ್ಬೇಕಂದ್ರೆ ಹೃದಯ ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಇದು ಹೆಚ್ಚು ಎಲ್ಲಿ ಸಿಗುತ್ತೆ ಅಂದರೆ ಧಾನ್ಯಗಳಲ್ಲಿ, ಗ್ರೀನ್ ವೆಜಿಟೇಬಲ್ಸಲ್ಲಿ, ಈ ಡ್ರೈ ಫ್ರೂಟ್ಸಲ್ಲಿ ಸಿಗತ್ತೆ ಹೆಚ್ಚಾಗಿ. ಇನ್ನು ಹಾಲು ಅಂತ ಹೇಳ್ತಾರೆ, ಹಾಲಲ್ಲಿ ಸಿಗತ್ತೆ ಅಂತ. ಸೊ ಅದೊಂದು ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ಈ ಕ್ಲೋರಿನ್ ನೋಡ್ಕೊಳ್ಳಿ, ಕ್ಲೋರಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕ್ಲೋರಿನ್ ಅನ್ನೋದು ಸೋಡಿಯಂ ಜೊತೆಗಿರ್ತದೆ ಸ್ನೇಹಿತರೆ, ಯಾವಾಗಲೂ ಸೋಡಿಯಂ ಜೊತೆಗಿರ್ತದೆ. ಇದನ್ನು ಹೇಳ್ಬೇಕಂದ್ರೆ ಎಂಜೈಮ್ಸು ತಯಾರಾಗಬೇಕು ಅಂತಂದರೆ ದೇಹದಲ್ಲಿ ಅದಕ್ಕೂ ತುಂಬ ಸಹಾಯ ಮಾಡುತ್ತೆ ಇದು. ಆಮೇಲೆ ನಮ್ಮ ಡೈಜೆಸ್ಟಿವ್ ಈ ನಮ್ಮ ಜೀರ್ಣಕೋಶದಲ್ಲಿ ಈ ರಸಗಳು ಬರುತ್ತೆ, ಡೈಜೆಸ್ಟಿವ್ ಜ್ಯೂಸ್ ಅಂತ, ಅದು ಭಾಗವಾಗಿ ಈ ಕ್ಲೋರಿನ್ ಇರುತ್ತೆ ಸ್ನೇಹಿತರೆ ಖಂಡಿತವಾಗಿ. ಸೊ ಇದು ಇದಕ್ಕೋಸ್ಕರ ಈ ಬೋನ್ಸ್ ವೀಕ್ ಆಗಬಾರ್ದು, ಜಾಯಿಂಟ್ಸು ಸ್ಟಿಫ್ ಆಗಬಾರ್ದು ಅಂದರೆ ಜಾಯಿಂಟ್ಸು ಫ್ಲೆಕ್ಸಿಬಲ್ ಆಗಿರಬೇಕಂದ್ರೆ ಈ ಕ್ಲೋರಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ದೇಹಕ್ಕೆ. ಇದು ಕಾಮನ್ ನಮ್ಮ ಉಪ್ಪಲ್ಲಿ, ಉಪ್ಪಾಂಶದಲ್ಲಿ ಸಿಗುತ್ತೆ, ಕ್ಯಾರೆಟ್ಸು ಪೊಟ್ಯಾಟೋಸು ಈ ಸೊಪ್ಪಲ್ಲಿ ಕ್ಯಾಬೇಜಲ್ಲಿ ಟೊಮೊಟೋಸಲ್ಲಿ ಬನಾನಸಲ್ಲಿ ಇದರಲ್ಲಿ ಖರ್ಜೂರದಲ್ಲಿ ಇಂಥದ್ದೆಲ್ಲ ಈ ಕ್ಲೋರಿನ್ ಅನ್ನೋದು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇದು ನಾವು ಸೇವನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಅಯೋಡಿನ್ ಸ್ನೇಹಿತರೆ, ಅಯೋಡಿನ್ ಅನ್ನೋದು ನೋಡ್ಕೊಳ್ಳಿ. ಇದು ಅಯೋಡಿನ್ ಅನ್ನೋದು ಈ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಉತ್ಪನ್ನ ಆಗಬೇಕು ಅಂದರೆ ಅಯೋಡಿನ್ ತುಂಬ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಈ ಯಾವಾಗ ಈ ಅಯೋಡಿನ್ ಕೊರತೆ ಆಗುತ್ತೋ ದೇಹದಲ್ಲಿ ಥೈರಾಯ್ಡ್ ಗ್ಲ್ಯಾಂಡು ಸರಿಯಾಗಿ ಉತ್ಪನ್ನ ಆಗಲ್ಲ, ಅವಾಗ ಥೈರಾಯ್ಡ್ ಗ್ಲ್ಯಾಂಡು ಅಸ್ತವ್ಯಸ್ತ ಆಗುತ್ತೆ, ಅದರಿಂದ ಭಾಳ ತೊಂದರೆ ಕೊಡ್ತದೆ. ಇದು ಹೆಚ್ಚಾಗಿ ಗ್ರೀನ್ ವೆಜಿಟೇಬಲ್ಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂದರೆ ಎಲ್ಲಿರ್ತದೆ ಇದು, ಈ ತರಕಾರಿಗಳು ಹಸಿ ತರಕಾರಿಗಳಿದೆಲ್ಲ ಅದರಲ್ಲಿ ಹೆಚ್ಚಾಗಿ ಅಯೋಡಿನ್ ಅನ್ನೋದು ಉತ್ಪನ್ನ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಅಂಶಗಳು ನಾವು ತಿಳ್ಕೊಂಡಿದ್ವಿ. ಆದರೆ ಕೊನೆಯದಾಗಿ ಫೈಬರ್ ಸ್ನೇಹಿತರೆ, ಫೈಬರ್ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯನೇ, ಈಗಾಗಲೇ ಹೆಚ್ಚಾಗಿ ತಿಳ್ಕೊಂಡಿದ್ದು ಬಗ್ಗೆ. ಇದರಲ್ಲಿ ಫೈಬರ್ ಅನ್ನೋದು ನಾರ ಪದಾರ್ಥ ಅನ್ನೋದು ನಮ್ಮ ದೇಹದಲ್ಲಿ ತುಂಬ ಒಳ್ಳೆ ಕೆಲಸಗಳು ಮಾಡುತ್ತೆ. ಅದು ಪ್ರಾಧಾನ್ಯವಾಗಿ ಹೇಳ್ಬೇಕಂದ್ರೆ ವಿಸರ್ಜನೆ ಚೆನ್ನಾಗಿ ಮಾಡಬೇಕಂದ್ರು ಇಲ್ಲ ಪ್ರತಿ ಅವಯವನು ಸ್ವಚ್ಛಗೊಳಿಸಬೇಕಂದ್ರೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಇದರಲ್ಲಿ ಕರಗಸ ಫೈಬರ್ ಕರಗಲ್ಲಂತ ಫೈಬರ್ ಇದೆ.
ಈ ಕರಗಲ್ಲ ಅಂತ ಫೈಬರ್ ಏನ್ ಮಾಡತ್ತೆ ಅಂದ್ರೆ, ಹೇಳ್ಬೇಕಂದ್ರೆ ನಮ್ಮ ವಿಸರ್ಜನ ದೊಡ್ಡ ಕಲ್ಲು ಒಳಗಡೆಂತ ಎಲ್ಲ ಮಲವನ್ನು ಏನೇನು ಸಂಗ್ರಹಣ ಆಗಿದೆಯೋ ಅದೆಲ್ಲಾನು ಆಚೆ ಕಡೆ ಕಲ್ಸ್ಬೇಕಂದ್ರೆ ಈ ಇನ್ಸೊಲ್ಯೂಬಲ್ ಫೈಬರ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ಸೊಲ್ಯೂಬಲ್ ಫೈಬರ್ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ದೊಡ್ಡ ಕಲ್ಲು ಸ್ವಚ್ಛಗೊಳಿಸುತ್ತದೆ ಈ ಇನ್ಸೊಲ್ಯೂಬಲ್ ಫೈಬರ್, ಇಲ್ಲ ಕರಗಲ್ಲ ಅಂತ ಫೈಬರ್. ಅದು ಕರಗಿಸಿದಂತ ಫೈಬರ್ ಏನಾಗುತ್ತೆ, ನೇರವಾಗಿ ಬ್ಲಡ್ ಒಳಗಡೆ ಸೇರ್ಕೊಂಡು ಅಂದ್ರೆ ಜೀರ್ಣಕೋಶಕ್ಕೆ ಹೋಗುತ್ತೆ. ಅಲ್ಲಿಂದ ಈ ಫೈಬರ್ ಏನಾಗ್ತಾ ಇದ್ರೆ ಬ್ಲಡ್ ಒಳಗಡೆ ಸಂಗ್ರಹಿಸಿಕೊಂಡು ಅದು ಪ್ರತಿ ಅವಯವಕ್ಕೆ ಸೇರುತ್ತೆ. ಆ ಅವಯವ ಏನ್ ಮಾಡ್ತದ್ರೆ ಅವಯವನ್ನು ಸ್ವಚ್ಛಗೊಳಿಸುತ್ತೆ, ಪ್ರತಿ ಅವಯವನ್ನು ಸ್ವಚ್ಛಗೊಳಿಸೋಕೆ ಈ ಸೊಲ್ಯುಬಲ್ ಫೈಬರ್ ಅಂತ ತುಂಬಾ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ದೇಹದಲ್ಲಿ ನೋಡಿ ಯಾವುದೇ ಆಸಿಡ್ ಹೆಚ್ಚಾಗಬಾರ್ದು, ಆಲ್ಕಲೈನ್ ಹೆಚ್ಚಾಗಿರ್ಬೇಕು ಅಲ್ವಾ. ಈ ಆಸಿಡ್ ಅಂದ್ರೆ ಹೆಚ್ಚಿರಬೇಕು, 20% ಆಸಿಡ್ ಇದ್ರೆ 80% ಆಲ್ಕಲೈನ್ ಇರಬೇಕು. ಆವಾಗ ಏನಂತಂದ್ರೆ ನಿಮಗೆ ಹೆಚ್ಚು ಫೈಬರ್ ಇದ್ರೆ, ದೇಹದಲ್ಲಿ ಹೆಚ್ಚು ಫೈಬರ್ ಇದ್ರೆ ಖಂಡಿತವಾಗಿ ಜೀರ್ಣವು ಅಷ್ಟೇ ಸ್ನೇಹಿತರೆ, ಜೀರ್ಣವನ್ನು ತುಂಬಾ ನಿಧಾನವಾಗಿ ಜೀರ್ಣ ಆಗುತ್ತೆ, ಯಾವುದೇ ವೇಗವಂತವಾಗಿ ಜೀರ್ಣ ಆಗಲ್ಲ ಫೈಬರ್ ಹೆಚ್ಚಾಗಿದ್ರೆ. ಅರ್ಥ ಆಯ್ತಾ? ನಾರ ಪದಾರ್ಥ ಹೆಚ್ಚಾದ್ರೆ ಏನಾಗುತ್ತೆ, ದೇಹದಲ್ಲಿ ನಾವು ಯಾವುದೇ ಆಹಾರ ತಗೊಂಡಿದ್ರೆ ನಿಧಾನವಾಗಿ ಜೀರ್ಣ ಆಗುತ್ತೆ. ಮತ್ತೆ ಈ ಹೇಳ್ಬೇಕಂದ್ರೆ ಈ ಡೈಜೇಷನ್ ಆದ್ಮೇಲೆ ಈ ಗ್ಲೂಕೋಸ್ ಉತ್ಪನ್ನ ಆಗುತ್ತಲ್ಲ, ಅದನ್ನು ನಿಯಂತ್ರಣಗೊಳಿಸುತ್ತೆ, ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ಗ್ಲೂಕೋಸ್ವನ್ನು ನೇರವಾಗಿ ಹಠಾತ್ ಆಗಿ ರಕ್ತ ಒಳಗಡೆ ಇದು ಉತ್ಪನ್ನ ಮಾಡಿಸಲ್ಲ, ಖಂಡಿತವಾಗಿ ನಿಧಾನವಾಗಿ ಉತ್ಪನ್ನ ಮಾಡುತ್ತೆ ಯಾವುದು, ಗ್ಲೂಕೋಸ್. ಅವಾಗ ದೇಹದಲ್ಲಿ ಯಾವುದೇ ಈ ಗ್ಲೂಕೋಸ್ ಇಂದ ಅಡ್ಡ ಪರಿಣಾಮಗಳು, ಹೆಚ್ಚು ಗ್ಲೂಕೋಸ್ ಓಕೆ ಒಂದೇ ಸರಿ ಬರೋದು, ಹಠಾತ್ ಆಗಿ ಬರೋದು ಅಂತದೆಲ್ಲ ಆಗಲ್ಲ ಸ್ನೇಹಿತರೆ. ಯಾವಾಗ ಈ ನಾವು ನಾರ ಪದಾರ್ಥ ನಮ್ಮ ಆಹಾರದಲ್ಲಿ ಸೇವನೆ ಮಾಡಿದ್ರೆ ಇಂಥ ಅದ್ಭುತವಾದ ಫಲಿತಗಳು ಸಿಗತ್ತೆ. ಸೊ ಆಮೇಲೆ ಯಾವುದೇ ಈ ನೋಡಿ ನಮ್ಮ ದೇಹದಲ್ಲಿ ಉತ್ಪನ್ನ ಆಗುವಂತಹ ಯೂರಿಕ್ ಆಸಿಡ್ ಇಂಥ ಆಸಿಡ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ಬೇಕಂದ್ರೆ ಖಂಡಿತವಾಗಿ ಏನಿರಬೇಕು ನಮ್ಮ ದೇಹದಲ್ಲಿ ಅಂದ್ರೆ ಈ ಆಲ್ಕಲೈನ್ ಅನ್ನೋದಿರಬೇಕು. ಆಲ್ಕಲೈನ್ ಇದ್ರೇನೆ ಈ ಆಸಿಡ್ಗಳನ್ನು ಕಡಿಮೆ ಮಾಡಕ್ ಸಾಧ್ಯ ಆಗುತ್ತೆ ಸೇರಿದ್ರೆ. ಅದಕ್ಕೋಸ್ಕರ ಅದೆಲ್ಲಾನು ನಾವು ಪೂರ್ಣಗೊಳಿಸ್ಕೋಬೇಕಂದ್ರೆ ಖಂಡಿತವಾಗಿ ನಾವು ಇಂಥ ಈ ನಾರ ಪದಾರ್ಥ ಅಂಶನ ತಗೊಂತ ಹೋದ್ರೆ ಖಂಡಿತವಾಗಿ ಈ ಆಸಿಡಿನೂ ಹೆಚ್ಚಾಗಲ್ಲ ದೇಹದಲ್ಲಿ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ಈ ಟಾಕ್ಸಿನ್ಸ್ನು ಮತ್ತೆ ಆಸಿಡ್ಸ್ನು ನಿಯಂತ್ರಣಗೊಳಿಸ್ಬೇಕಂದ್ರೆ ಈ ನಾರ ಪದಾರ್ಥ ನಮ್ಮ ದೇಹಕ್ಕೆ ಖಂಡಿತ ಬೇಕಾಗಿರುವಂಥದ್ದು. ಇದು ಸಿಗುವಂತ ಆಹಾರಗಳು ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ, ಸಿರಿಧಾನ್ಯಗಳು ಚೆನ್ನಾಗಿರ್ತದೆ ಹೇಳ್ಬೇಕಂದ್ರೆ, ವೆಜಿಟೇಬಲ್ಸು, ಸೊಪ್ಪು ಅಲ್ವಾ, ಈ ರ್ಯಾಡಿಸು, ಬೀಟ್ರೂಟ್ಸು, ಕ್ಯಾರೆಟ್ಸು, ಈ ಪಂಪ್ಕಿನ್ಸು ಇಂಥದ್ದೆಲ್ಲ. ಸೊ ಇಂಥದ್ದೆಲ್ಲದ್ರೂ ನಮಗೆ ನಾರ ಪದಾರ್ಥ ಹೆಚ್ಚಾಗಿ ಸಿಗತ್ತೆ ನಮಗೂ. ಸೊ ಇದು ತುಂಬ ಸಹಾಯ ಆಗುತ್ತೆ ದೇಹಕ್ಕೆ, ಈ ನಾರ ಪದಾರ್ಥ ಇರುವಾಗ ನಮಗೆ ಎಷ್ಟೋ ರೋಗಗಳನ್ನ ನಾವು ಗುಣಪಡಿಸ್ಕೋಬೋದು ಸ್ನೇಹಿತರೆ. ಅಂಡ್ ಖಂಡಿತವಾಗಿ ಇದು ನಾವು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಇಷ್ಟೆಲ್ಲ ಸ್ನೇಹಿತರೆ ಇಷ್ಟೆಲ್ಲ ಅಂಶಗಳಿದೆ. ಆದರೆ ಸೊ ಈ ಜೊತೆಗೆ ಸ್ವಲ್ಪ ಅಂಶಗಳು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸ್ನೇಹಿತರೆ, ಯಾವುದೇ ಆಹಾರ ಅನ್ನೋದು ನೋಡ್ಕೊಳ್ಳಿ, ಒಂದು ಆಹಾರ ಇನ್ನೊಂದು ಆಹಾರ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಹಾರಕ್ಕೂ ಇನ್ನೊಂದು ಆಹಾರ ಮಧ್ಯೆ ಕಂಪಲ್ಸರಿ ಗ್ಯಾಪ್ ಇರಬೇಕು, ಈಗಾಗಲೇ ಹೇಳಿದೀವಿ. ಸೊ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಯಾವುದೇ ಆಹಾರ ಸೇವನೆ ಮಾಡಕ್ ಹೋಗ್ಬಿಡಿ. ಸೊ ಆಮೇಲೆ ನಾವು ಯಾವುದೇ ಇನ್ನೊಂದೇನಂದ್ರೆ ದೇಹದಲ್ಲಿ ನಮ್ಮ ತಿನ್ನುವಂಥ ಆಹಾರದಲ್ಲಿ 40% ಈ ಧಾನ್ಯಗಳಿದ್ರೆ 10% ಪ್ರೋಟೀನು, 40% ವೆಜಿಟೇಬಲ್ಸು, 10% ಫ್ರೂಟ್ಸು ಅಂದರೆ ಹಣ್ಣುಗಳಿರಬೇಕು. ಈ ಥರ ಇಟ್ಕೋಬೇಕಾಗತ್ತೆ ಖಂಡಿತವಾಗಿ. ಅದನ್ನು ಖಂಡಿತವಾಗಿ ಪಾಲನೆ ಮಾಡಿ. ಯಾವುದೇ ಈ ರೆಫ್ರಿಜರೇಟರಲ್ಲಿ ಇಟ್ಟಿರುವಂಥ ಯಾವುದೇ ಪದಾರ್ಥಗಳು ಸೇವನೆ ಮಾಡಕ್ಕೆ ಹೋಗ್ಬಿಡಿ. ಸೊ ಖಂಡಿತವಾಗಿ ತ್ಯಜಿಸ್ಬೇಕು, ಅದು ಮಾಡಿದ್ರೆ ಅನಾರೋಗ್ಯ ಹೆಚ್ಚಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದನ್ನು ಅಷ್ಟೇ ಸ್ನೇಹಿತರೆ. ಇನ್ನೊಂದು ಆಹಾರ ಅನ್ನೋದು ಆಹಾರ ಅಡುಗೆ ಮಾಡುವಾಗೂ ಅಷ್ಟೇ, ಎಷ್ಟೋ ಪ್ರೇಮಪೂರ್ವಕವಾಗಿ ಆ ಅಡುಗೆ ಮಾಡಬೇಕಾಗತ್ತೆ. ಅಂಥ ಆಹಾರ ಮನೆ ಆಹಾರ ತಿಂದ್ರೇ ತುಂಬ ಆರೋಗ್ಯ, ಒಳ್ಳೆ ಆರೋಗ್ಯ, ಇಲ್ಲಾಂದ್ರೆ ಆರೋಗ್ಯ ಕೆಟ್ಟು ಹೋಗ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಪ್ರಾಸೆಸ್ಡ್ ಫುಡ್ಸು ಅಂಥದ್ದೆಲ್ಲ ತಿನ್ನಕ್ಕೆ ಹೋಗ್ಬಿಡಿ. ಈ ರಾ ಫುಡ್ಸ್ ಅಂದ್ರೆ ನೇರವಾಗಿ ಸಹಜ ಆಹಾರ ತಿಂತೀವಲ್ಲ, ಅದು ಡಿಟಾಕ್ಸಿಫಿಕೇಶನ್ ನಿರ್ವಿಷೀಕರಣ ಅನ್ನೋದು ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಸಲಾಡ್ಸು, ವೆಜಿಟೇಬಲ್ ಸಲಾಡ್ಸು, ವೆಜಿಟೇಬಲ್ ಈ ಸೊಪ್ಪು ಇದೆಲ್ಲ ಓಕೆ. ಆಮೇಲೆ ಈಗಾಗಲೇ ಹೇಳ್ಕೊಡಿದ್ರೆ ಮೊಳಕೆ ಬಂದಿರುವಂತ ಧಾನ್ಯಗಳು ಇದೆಲ್ಲ ತುಂಬಾ ಸಹಾಯ ಆಗತ್ತೆ ನಮ್ಮ ಆರೋಗ್ಯಕ್ಕೆ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸೇವನೆ ಮಾಡ್ತಾ ಹೋಗಿ, ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಯಾವುದೇ ಆಹಾರ ತಿಂದ್ರೆ ಚೆನ್ನಾಗಿ ಜಗಿದು ತಿನ್ನಬೇಕು ಓಕೆ. ಈಗಾಗಲೇ ಹೇಳಿದ್ವಲ್ಲ 32 ಸರಿ ಜಗಿದು ತಿನ್ನಬೇಕು ಅಂತ ಹೇಳ್ತಾರೆ ಆಯುರ್ವೇದ ಪ್ರಕಾರ. 32 ಸರಿ ಯಾವುದೇ ಆಹಾರ ಬಾಯಲ್ಲಿ ಇಟ್ಕೊಂಡ ಮೇಲೆ 32 ಸರಿ ಜಗಿದು, ಅಂದ್ರೆ 32 ಹಲ್ಲುಗಳಿದೆಲ್ಲ 32 ಸರಿ ಜಗಿದು ತಿನ್ನಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ 10 ರಿಂದ 12 ಸರಿ ಜಗಿದು ಚೆನ್ನಾಗಿ ಜಗಿದು ಬಾಯಲ್ಲೇ ಪಚನ ಮಾಡಿಕೊಂಡು ಆಮೇಲೆ ಜೀರ್ಣ ಕೋಶವನ್ನು ಕಲಿಸ್ಬೇಕಾಗತ್ತೆ. ಅದು ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಲಾಲಾಜಲ ಅದು ಮಿಕ್ಸ್ ಆಗಿ ಹೋಗುತ್ತೆ ಒಳಗಡೆ, ಲಾಲಾ ರಸ ಇದು ಅದು ಮಿಕ್ಸ್ ಆಗಿ ಹೋಗುತ್ತೆ. ಅವಾಗ ನಮಗೆ ತುಂಬಾ ಒಳ್ಳೆ ಆರೋಗ್ಯ
ಕೊಡ್ತದೆ. ಅವಾಗ ಈ ಜೀರ್ಣಕೋಶ ಮೇಲೂ ಹೆಚ್ಚಾಗಿ ಯಾವುದೇ ಕಾರಣಕ್ಕೆ ಭಾರ ಆಗಲ್ಲ, ಅದರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಸೊ ಇಂಥ ಸ್ವಲ್ಪ ಪದ್ಧತಿಗಳಿದೆ, ದಯವಿಟ್ಟು ಇದು ಪಾಲನೆ ಮಾಡ್ಕೊಳ್ಳಿ. ಇದು ಈ ಥರ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯಕ್ಕೂ ತುಂಬ ಚೆನ್ನಾಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ನಾವು ತಿಳ್ಕೊಬೇಕಾಗಿರೋಂಥ ಸ್ನೇಹಿತರೆ, ಇವತ್ತಿನ ತಿಳ್ಕೊಂಡಿರೋಂಥ ಈ ಸಮಗ್ರ ಜೀವನಶೈಲಿ ಭಾಗವಾಗಿ ಈ ಆರು ಪೋಷಕಾಂಶಗಳಿಂದ ದೇಹಕ್ಕೆ ಅಗತ್ಯವಿರುವಂಥ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಈಗ ಮುಕ್ತಾಯ ಮಾಡ್ತದೆ ಸ್ನೇಹಿತರೆ. ಈಗ ಕೊನೆಯದಾಗಿ ಮನೆ ಮದ್ದು, ಮನೆ ಮದ್ದು ತಿಳ್ಕೊಂಡಕ್ಕೆ ಒಂದು 5 ನಿಮಿಷದಲ್ಲಿ ನಾವು ಮುಗಿಸೋಣ. ಈ ಮನೆ ಮದ್ದು ಸ್ನೇಹಿತರೆ, ಇವತ್ತು ಮನೆ ಮದ್ದಲ್ಲಿ ಭಾಳ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಮರುವು ಅನ್ನೋದಿದೆಯಲ್ಲ, ಈ ಮರುವನ್ನು ತೊಲಗಿಸ್ಕೋಬೇಕಂದ್ರೆ ಮುದ್ರೆ ಏನಿದೆ, ಮುದ್ರಾ ಚಿಕಿತ್ಸೆ ಏನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈ ಮರು ಅನ್ನೋದು ಪ್ರತಿಯೊಬ್ಬರಿಗೂ ಈಗ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಜನಕ್ಕೆ ಕಾಣಿಸ್ಕೊತಾ ಇದೆ, ಅಂದ್ರೆ ಹೆಚ್ಚು ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಈ ಮರು ಹೆಚ್ಚಾಗಿದೆ ಅಂದ್ರೆ ಫರ್ಗೆಟ್ಫುಲ್ನೆಸ್, ಅಂದ್ರೆ ಮರೆಯೋದು, ಯಾವುದೇ ವಿಷಯ ಮನ ಅಂದ್ರೆ ನೆನಪಿರಲ್ಲ, ಅದು ಮರೆಯೋದು ಬೇಗವಾಗಿ, ಬೇಗವಂತವಾಗಿ ಮರೆಯೋದು. ಯಾವುದೋ ಓದಿದೀವಿ, ಯಾವುದೋ ಕೇಳಿಸ್ಕೊಂಡಿದ್ವಿ, ಅದೆಲ್ಲ ಮರೆಯುತ್ತೀವಿ. ಯಾವುದೋ ಒಂದು ಒಂದು ವಸ್ತು ಎಲ್ಲೋ ಇಟ್ಟಿದೀವಿ, ಅದು ಮರೆಯೋದು, ಇದೆಲ್ಲ ಹೆಚ್ಚಾಗ್ತದೆ ಸ್ನೇಹಿತರೆ. ಸೊ ಇದೆಲ್ಲ ವಯಸ್ಸು ಹೆಚ್ಚಾಗುವಾಗೂ ಈಗಾಗಲೇ ಈ ಜೀವನ ಶೈಲಿ, ಈ ಕೆಟ್ಟದ ಜೀವನ ಶೈಲಿ ಆಹಾರ ಶೈಲಿಯಿಂದನೂ ಈಗಾಗಲೇ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಳಿಗೂ ಯುವಕರು ಇದು ಶುರುವಾಗಿದೆ ಈಗಾಗಲೇ, ಅರ್ಥ ಆಯ್ತಾ? ಮುಂಚೆ ಮುಂಚೆ ಹಿಂದಿನ ಕಾಲದಲ್ಲಿ ವಯಸ್ಸು ಹೆಚ್ಚಾಗುವಾಗ ಬರ್ತಾ ಇತ್ತು, ಈಗ ಇತ್ತೀಚಿನ ಕಾಲದಲ್ಲಿ ಯುವಕರಿಗೂ ಮತ್ತೆ ಈ ಮಕ್ಳಿಗೂ ಬರ್ತಾ ಇದೆ. ಯಾಕಂದ್ರೆ ಈ ನಾವು ತಿನ್ನುವಂತ ಆಹಾರ, ಕೆಟ್ಟ ಆಹಾರ ಕೆಟ್ಟ ಆರೋಗ್ಯ ಸೇರಿ ಎರಡನ್ನೂ ಸೇರಿ, ಅಂದ್ರೆ ಕೆಟ್ಟ ನಿದ್ರೆನೂ ಅಷ್ಟೇ, ಸರಿಯಾಗಿ ನಿದ್ದೆ ಮಾಡಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ ಅಂದ್ರೆ ಖಂಡಿತವಾಗಿ ನಿಮಗೆ ನಿದ್ದೆ ಕೊರತೆಯಿಂದ ಬರೋದೇ ಮೊದಲನೇದಾಗಿ. ನಿಮ್ಮ ಗಮನಕ್ಕೆ ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ಸ್ ಮತ್ತೆ ಮೆಮೊರಿ ಪವರ್, ಈ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಖಂಡಿತವಾಗಿ ಕಡಿಮೆ ಆಗ್ತದೆ ಸ್ನೇಹಿತರೆ. ಸೊ ಇದನ್ನು ನಾವು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸೊ ಇದು ನಾವು ಖಂಡಿತವಾಗಿ ಇದು ಗುಣಪಡಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ, ಈ ಮೊದಲನೇದಾಗಿ ಈ ಪಿಟ್ಯೂಟರಿ ಗ್ಲ್ಯಾಂಡು, ನಿಮ್ಗೆ ಗೊತ್ತಿರೋ ವಿಷಯನೇ, ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ಭಾಳ ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತೆ ಪೀನಿಯಲ್ ಗ್ಲ್ಯಾಂಡು, ಈ ಎರಡನ್ನೂ ಸಕ್ರಿಯಗೊಳಿಸ್ಕೋಬೇಕು. ಅದಕ್ಕೋಸ್ಕರ ಈ ನೆನಪಿನ ಶಕ್ತಿ ಅದಕ್ಕೂ ತುಂಬ ಭಾಳ ಇಂಪಾರ್ಟೆಂಟ್ ಆಗತ್ತೆ. ಈ ಎರಡನ್ನೂ ಅಂತಃಸ್ರಾವಿಕ ಗ್ರಂಥಿಗಳು ಸ್ನೇಹಿತರೆ, ಈ ಎರಡು ಅಂತಃಸ್ರಾವಿಕ ಗ್ರಂಥಿಗಳನ್ನು ಸರಿಯಾದ ಪಾಲನೆ ಮಾಡಿದರೆ, ಅವುಗಳನ್ನು ಕರೆಕ್ಟಾಗಿ ಸಕ್ರಿಯಗೊಳಿಸ್ಕೊಂಡಿದ್ರೆ, ಈ ಪಿಟ್ಯೂಟರಿ ಗ್ಲ್ಯಾಂಡು ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ಕೊಂಡಿದ್ರೆ, ನಿಮ್ಮ ನೆನಪಿನ ಶಕ್ತಿ ಪ್ರಾಬ್ಲಮ್ ಬೇಗ ಸಾಲ್ವ್ ಮಾಡ್ಕೋಬಹುದು, ಗುಣ ಮಾಡ್ಕೋಬಹುದು. ಅದಕ್ಕೂ ಬೇಕಾಗಿರುವಂಥದ್ದು ಮುದ್ರೆ ಏನಪ್ಪಾ ಅಂತಂದ್ರೆ, ಜ್ಞಾನ ಮುದ್ರೆ ಸ್ನೇಹಿತರೆ. ಜ್ಞಾನ ಮುದ್ರೆ ಅಂದ್ರೆ ಅದ್ರ ಹೆಸರಲ್ಲೇ ಇದೆ, ಜ್ಞಾನ ಅಂದ್ರೆ ವಿಸ್ಡಮ್. ಈ ಮುದ್ರೆ ಅನ್ನೋದು ಜ್ಞಾನಕ್ಕೆ ಸಂಕೇತ, ಜ್ಞಾನ ಹೆಚ್ಚಾಗ್ತದೆ ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಾಗಿದ್ರೆ ಜ್ಞಾನ ಹೆಚ್ಚಾಗೋದಲ್ವಾ. ಸೊ ಅದಕ್ಕೋಸ್ಕರ ಈ ಮುದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದನ್ನು ಹೇಳ್ಬೇಕಂದ್ರೆ ಇನ್ನು ಈ ಥರ್ಡ್ ಐ ಅಂದ್ರೆ ಇದೆ, ಈಗಾಗಲೇ ಹೇಳಿದಲ್ಲ, ಪೀನಿಯರ್ ಗ್ಲ್ಯಾಂಡ್ ಸಕ್ರಗೊಳಿಸ್ತದೆ. ಈ ಥರ್ಡ್ ಐ ಚಕ್ರ ಅಂದ್ರೆ ಥರ್ಡ್ ಐ ಚಕ್ರ ಏನಿದೆಯೋ, ಮೂರನೇ ಕಣ್ಣು ಏನಿದೆಯೋ ಅದನ್ನು ಉತ್ಪನ್ನಗೊಳಿಸ್ತದೆ, ಉತ್ಪನ್ನ ಮಾಡತ್ತೆ. ಯಾವುದು? ಈ ಜ್ಞಾನ ಮುದ್ರೆ ಹೆಚ್ಚಾಗಿ ಮಾಡಿದ್ರೆ. ಹೇಳ್ಬೇಕಂದ್ರೆ ಈ ನಮ್ಮ ಬುದ್ಧರು ಯಾವಾಗ್ಲೂ ಈ ಜ್ಞಾನ ಮುದ್ರೆಲ್ಲೇ ಇರ್ತಾ ಇದ್ರು. ಆ ಜೊತೆಗೆ ನಮ್ಮ ರಮಣ ಮಹರ್ಷಿ ಅಂತ ಯೋಗಿಗಳು, ವಿವೇಕಾನಂದ ಇವರೆಲ್ಲಾನು ಈ ಜ್ಞಾನ ಮುದ್ರ ಯಾವಾಗ್ಲೂ ಇಟ್ಕೊತಾರೆ, ಯಾವಾಗ್ಲೂ ಜ್ಞಾನ ಮುದ್ರದಲ್ಲೇ ಇರ್ತಾರೆ ಅವ್ರು, ಹೇಳ್ಬೇಕಂದ್ರೆ. ಸೊ ಇದೆಲ್ಲ ಇನ್ನೊಂದು, ಈ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ ಅಂದ್ರೆ, ಖಂಡಿತವಾಗಿ ನಮ್ಗೆ ಹೆಚ್ಚು ಲಾಭಗಳು ದೇಹದಲ್ಲಿ, ಅಲ್ವಾ? ಸೊ ಇದು ಈ ನಮ್ಮ ದೇಹದಲ್ಲಿ ನೋಡಿ, ಈ ಪೀನಿಯಲ್ ಗ್ಲ್ಯಾಂಡು ಸರಿಯಾಗಿ ಉತ್ಪನ್ನ ಆಗಿಲ್ಲ ಅಂದ್ರೆ ಈ ಬಿ ಪಿ ಬರೋದು, ಹೈ ಬಿ ಪಿ ಬರೋದು, ಈ ಹೇಳ್ಬೇಕಂದ್ರೆ ಇನ್ನು ಈ ಲೈಂಗಿಕ ಸಂಬಂಧಿತ ಪ್ರಾಬ್ಲಮ್ಸ್ಗಳು ಬರೋದು ಹೆಚ್ಚಾಗ್ತದೆ ಸ್ನೇಹಿತರೆ. ಆಮೇಲೆ ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಈ ಪೊಟಾಷಿಯಂ ಸೋಡಿಯಂ ದೇಹದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಹೇಳ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ಈ ಮಾಲ್ ಫಂಕ್ಷನಿಂಗ್ ಆದ್ರೆ, ಈ ಖಂಡಿತವಾಗಿ ಈ ಪೀನಿಯಲ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಶುರು ಆಗತ್ತೆ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಈ ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ಕೋಬೇಕಾದ್ರೆ ಬೇಕಾಗಿರೋದು ಈ ಜ್ಞಾನ ಮುದ್ರ. ಈ ಜ್ಞಾನ ಮುದ್ರವನ್ನು ನಾವು ತಿಳ್ಕೊಳ್ಳೋಣ. ಜ್ಞಾನ ಮುದ್ರ ನಮಗೆಲ್ಲರೂ ಗೊತ್ತಿರೋ ವಿಷಯನೇ, ವೆರಿ ಸಿಂಪಲ್ ಮುದ್ರ ಇದು. ಅಂದ್ರೆ ಎರಡು ಹೆಬ್ಬೆರಲು ಮತ್ತೆ ಈ ತೋರ್ಬೆರಲಿದೆ, ಎರಡನ್ನು ನಿಧಾನವಾಗಿ ಈ ತರ ಟಚ್ ಮಾಡಿಕೊಂಡು ಈ ಮೂರು ಬೆರಲು ಸ್ಟ್ರೇಟ್ ಆಗಿ ಇಟ್ಕೋಬೇಕಾಗುತ್ತೆ. ಅವಾಗ ಇದು ಜ್ಞಾನ ಮುದ್ರ ಅನ್ನೋದು ನಾವು ಪಾಲನೆ ಮಾಡ್ಬೋದು. ಈ ತರ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, ಅಭ್ಯಾಸ ಮಾಡ್ಲಿಕ್ಕೆ ಸ್ನೇಹಿತರೆ. ಈ ತರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಹೇಳ್ಬೇಕಂದ್ರೆ ಒಂದು 50 ನಿಮಿಷ ಕಾಲ, 40 ನಿಮಿಷ ಕಾಲ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನು ಹೆಚ್ಚು ಫಲಿತಗಳು ಸಿಗತ್ತೆ ನಿಮ್ಗೆ ಈ ಜ್ಞಾನ ಮುದ್ರ ಅನ್ನೋದು. ಈ ಜ್ಞಾನ ಮುದ್ರ ಮಾಡುವಾಗ ಇಲ್ಲಿ ಏನಾಗತ್ತಂದ್ರೆ, ಒಂದು ಹೆಬ್ಬೆರಲು ಇದು ಅಗ್ನಿ ಅಂಶ, ಇದು ತೋರ್ಬೆರಲು ಇದು ಗಾಳಿ ಅಂಶ. ಓಕೆ, ಈ ಗಾಳಿ ಅಂಶ ಅನ್ನೋದು ಈ ಗಾಳಿ ಅಂಶ ಏನಿದೆಯೋ ವಾಯು, ಈ ವಾಯು ಅಂಶ ಈ ಎರಡು ಜಾಯಿನ್ ಮಾಡುವಾಗ ಎರಡು ಸಮತೋಲಗೊಳಿಸ್ಕೊಂತ ಸ್ನೇಹಿತರೆ, ಒಂದಕ್ಕೂ ಇನ್ನೊಂದು ಸಮತೋಲಗೊಳಿಸ್ತದೆ. ಯಾಕಂದ್ರೆ ಈ ಗಾಳಿ ಅಂಶ ವಾಯು ಅಂಶ ಇದೆಯಲ್ಲ,
ಅದರಿಂದ ಉತ್ಪನ್ನ ಆಗೋದೇ ಹೆಚ್ಚು ಯೋಚನೆಗಳು, ಅರ್ಥ ಮಾಡ್ಕೊಳ್ಳಿ. ಆ ಹೆಚ್ಚು ಯೋಚನೆಗಳಿದೆಲ್ಲ ಅದನ್ನು ಕಡಿಮೆ ಮಾಡಬೇಕು, ಸಮತೋಲಗೊಳಿಸಬೇಕಂದ್ರೆ ಈ ವಾಯು ಅಂಶವನ್ನು ಅಗ್ನಿ ಅಂಶ ಸೇರಿಸಿದ್ರೆ ಅಗ್ನಿ ಅಂಶ ಏನಾಗುತ್ತೆ, ಏನ್ ಮಾಡುತ್ತೆ, ಗಾಳಿ ಅಂಶನು ಕಡಿಮೆ ಮಾಡುತ್ತೆ. ಅವಾಗ ನೋಡ್ಕೊಳ್ಳಿ, ಈ ಜ್ಞಾನ ಮುದ್ರೆ ಮಾಡ್ತಾ ಮಾಡ್ತಾ ಹೋಗುವಾಗ ಶಾಂತತೆ ಬರುತ್ತೆ, ಒಳಗಡೆ ಮನಸ್ಸು ಒಳಗಡೆ ಶಾಂತತೆ ಬಂದೇ ಬರ್ತದೆ, ಒಂಥರ ಶಾಂತತೆ ಬರ್ತದೆ, ಆಲೋಚನೆ ಕಡಿಮೆ ಆಗ್ತದೆ. ನಾವು ಈ ಧ್ಯಾನ ಮಾಡೋದಕ್ಕೆ ತುಂಬಾ ಅವಕಾಶ ಮಾಡಿಕೊಡ್ತದೆ ಅಲ್ವಾ. ಧ್ಯಾನ ಮಾಡಬೇಕು, ಹಲವಾರು ಧ್ಯಾನ ಮಾಡ್ಬೇಕಂದ್ರೆ ಅಂತ ನಮ್ಮ ಮನೋಸ್ಥಿತಿ ಬೇಕಲ್ಲ. ಸೊ ಅದೆಲ್ಲ ಮಾಡ್ಕೊಳಕ್ಕೆ ಒಳ್ಳೆ ಅವಕಾಶ ಇದರಲ್ಲಿ ಇದೆ. ಅದಕ್ಕೋಸ್ಕರ ಸೊ ನಾವು ಈ ಮುದ್ರವನ್ನು ಪಾಲನೆ ಮಾಡಿ ಸೊ ಇಂಥ ಅದ್ಭುತವಾದ ಫಲಿತಗಳು ತಗೋಬಹುದು. ಸೊ ಯಾವುದೇ ಹೇಳ್ಬೇಕಂದ್ರೆ ದೇಹದಲ್ಲಿ ಎಮೋಷನ್ಸ್ ಹೆಚ್ಚಾಗಿದೆ, ಸೊ ದೇಹದಲ್ಲಿ ಟೆನ್ಷನ್ ಹೆಚ್ಚಾಗಿದೆ, ಇಂಥದ್ದೆಲ್ಲಾನು ನಾವು ತೆಗೆದಾಕ್ಬೋದು ಈ ಮುದ್ರದಿಂದ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಈ ಈ ಮ್ಯಾಡ್ನೆಸ್ಸು ಅಂದ್ರೆ ಒಂಥರ ಮೈಂಡು ಮನಸ್ಸು ತುಂಬಾ ಡಲ್ ಆಗೋದು, ಮೈಂಡ್ ಡಲ್ ಆಗೋದು ಅಲ್ವಾ, ಮೆಮೊರಿ ಲಾಸ್ ಆಗಿರ್ತದೆ, ಈಗಾಗಲೇ ನೆನಪಿನ ಶಕ್ತಿ ಹೋಗಿರ್ತದೆ, ಇಂಥದ್ದೆಲ್ಲನೂ ಪ್ರತಿಯೊಂದನ್ನು ಗುಣಪಡಿಸ್ಕೋಬಹುದು. ಡಿಪ್ರೆಷನ್ ಆಗಿರ್ತದೆ, ಪೂರ್ತಿ ಡಿಪ್ರೆಷನ್ ಭಾವನೆ ಬಂದಿರ್ತದೆ, ಅದನ್ನು ತೆಗೆದಾಕ್ಬೋದು. ಸೊ ಇದರಿಂದ ತುಂಬಾ ಹೆಲ್ಪ್ ಆಗತ್ತೆ. ಇನ್ನು ಸ್ವಲ್ಪ ವ್ಯಾಧಿಗಳಿದೆ, ಈ ಅಲ್ಜಿಮೇರ್ ಡಿಸೀಸ್ ಇದೆಯಲ್ಲ, ಅಲ್ಜಿಮೇರ್ ಡಿಸೀಸು ಅದನ್ನು ಗುಣಪಡಿಸ್ಕೋಬಹುದು ಇದರಿಂದ ಹೇಳ್ಬೇಕಂದ್ರೆ. ಸೊ ಇನ್ನು ಈ ನಮ್ಮ ಕಣ್ಣಲ್ಲಿ ರೆಟಿನಾ ಅಂತ ಇದೆಯಲ್ಲ, ಅದನ್ನು ಏನಾದರೂ ಸ್ವಲ್ಪ ಸ್ವಲ್ಪ ಅದು ಆರೋಗ್ಯ ಕೆಟ್ಟೋಗಿದ್ರೆ ಅದನ್ನು ಸರಿಪಡಿಸ್ಕೋಬಹುದು. ಇನ್ನು ಹೇಳ್ಬೇಕಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆಯಲ್ಲ, ಅದೆಲ್ಲಾನು ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಉತ್ಪನ್ನ ಆಗುವಂತ ಯಾವುದೇ ವ್ಯಾಧಿಗಳಿದೆ ಅದನ್ನು ನಾವು ಸರಿಪಡಿಸ್ಕೊಂತ ಅವಕಾಶ ಈ ಜ್ಞಾನ ಮುದ್ರೆ ಕೊಡುತ್ತೆ. ಓಕೆ. ಸೊ ಆಮೇಲೆ ಸ್ವಲ್ಪ ವ್ಯಸನಗಳು ಅಲವಾಟ್ ಆಗಿರ್ತದೆ, ವ್ಯಸನಗಳು ಹೆಚ್ಚಾಗಿ ಅಲವಾಟ್ ಮಾಡ್ಕೊಂಡಿರ್ತಾರೆ, ಆ ವ್ಯಸನಗಳು ಅಡಿಕ್ಷನ್ಸ್ ಇಂದ ಬೇಗವಂತವಾಗಿ ಆಚೆ ಕಡೆ ಬರ್ಬೋದು ಈ ಮುದ್ರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸ್ನೇಹಿತರೆ. ಆಮೇಲೆ ಯಾವುದೇ ಒಂದು ಸ್ವಲ್ಪ ವ್ಯಕ್ತಿಗಳು ತುಂಬಾ ಹಿಂಸಾಯುತವಾಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಹಿಂಸಾಯುತ ಅಂದ್ರೆ ತುಂಬಾ ಹಿಂಸಾಯುತ, ಕ್ರೂರತ್ವ ಇರ್ತದೆ ಅವ್ರೊಳಗಡೆ. ಈ ಮುದ್ರವನ್ನು ಒಂದು 50 ನಿಮಿಷ ಪ್ರಾಕ್ಟೀಸ್ ಮಾಡಿಸಿದ್ರೆ, ಅವ್ರ ಜೊತೆಗೆ 50 ನಿಮಿಷ ಪ್ರಾಣ ಮುದ್ರೆ 10-15 ನಿಮಿಷ ಪ್ರಾಕ್ಟೀಸ್ ಮಾಡಿಸಿದ್ರೆ ಬೇಗವಂತವಾಗಿ ಅವರು ಆಚೆ ಕಡೆ ಬರ್ತಾರೆ ಸ್ನೇಹಿತರೆ. ಅಂದ್ರೆ ಈ ಮೆಂಟಲ್ ಇಂಬ್ಯಾಲೆನ್ಸ್ ಇಂದ ಆಚೆ ಕಡೆ ಬರ್ತಾರೆ ಅಂತ ಹೇಳ್ಬೋದು. ಅದಕ್ಕೂ ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಸ್ಕೂಲ್ ಅಂದ್ರೆ ವಿದ್ಯಾರ್ಥಿಗಳಿಗೂ ಈ ಮುದ್ರ ಅಂತೂ ಒಂಥರ ವರ ಸ್ನೇಹಿತರೆ, ಅವ್ರಿಗೆ ಅವರಲ್ಲಿ ಗಮನಿಕೆ ಮತ್ತೆ ಈ ಮೆಮೊರಿ ಪವರ್ ಹೆಚ್ಚು ಮಾಡ್ಕೊಳ್ಳೋದು, ಬ್ರೈನ್ ಪವರ್ ಹೆಚ್ಚು ಮಾಡ್ಕೊಳ್ಳೋದು, ಈ ಈ ಮೆಂಟಲ್ ಡೆವಲಪ್ಮೆಂಟು ತುಂಬಾ ಹೆಚ್ಚಾಗತ್ತೆ, ಚೆನ್ನಾಗಿ ಆಗ್ತದೆ ಸ್ನೇಹಿತರೆ. ಅದು ಅದಕ್ಕೂ ಬಹಳ ಇಂಪಾರ್ಟೆಂಟ್ ಇದು. ಸೊ ಅವರು ಈ ಮುದ್ರವನ್ನು ಖಂಡಿತವಾಗಿ ಅಳವಡಿಸ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ಈ ಏನ್ ಮಾಡ್ಬೋದು ಅಂದ್ರೆ, ಈ ಸ್ವಲ್ಪ ಮಕ್ಕಳು ಮಾನಸಿಕ ದೌರ್ಬಲ್ಯಗಳು ಎದುರ್ಕೊಂತಾರೆ ನೋಡಿ, ಸ್ವಲ್ಪ ಮಕ್ಕಳು ಅಂದ್ರೆ ಮೆಂಟಲ್ ಡಿಸೀಸಸ್, ಅಂತವ್ರಿಗೆ ಈ ಜ್ಞಾನ ಮುದ್ರನ್ನು ಅವ್ರು ನಿದ್ದೆ ಮಾಡುವಾಗ ಏನ್ ಮಾಡ್ಬೇಕಂದ್ರೆ, ಈ ಎರಡು ಈ ತರ ಜಾಯಿನ್ ಮಾಡಿಸಿ ಒಂದು ಬ್ಯಾಂಡೇಜ್ ಹಾಕಿ, ಆ ಸುತ್ತು ಬ್ಯಾಂಡೇಜ್ ಹಾಕಿ ಇಟ್ಬಿಟ್ರೆ ಅವ್ರಿಗೂ ಇಂಥ ಸಮಸ್ಯೆಗಳು ಪರಿಹಾರ ಕೊಡುತ್ತೆ ಸ್ನೇಹಿತರೆ. ಇದು ಖಂಡಿತವಾಗಿ ಗುಣಪಡ್ತದೆ ಈ ಯಾವುದೇ ಮಾನಸಿಕ ದೌರ್ಬಲ್ಯ ಈಗಾಗಲೇ ಫೇಸ್ ಮಾಡ್ತಾ ಇದ್ರೆ. ಇನ್ನೊಂದೇನಂದ್ರೆ, ಈ ಮುದ್ರಾ ಯಾರೇ ಈ ನಿದ್ರೆ ಕೊರತೆಯಿಂದ ಈಗಾಗಲೇ ಸಫರ್ ಆಗ್ತಾ ಇರ್ತದೆ, ನಿದ್ರೆ ಕೊರತೆ ಅಂದ್ರೆ ಏನು, ಇನ್ಸೋಮ್ನಿಯಾ ಅಂದ್ರೆ ನಿದ್ರೆ ಹೀನತೆ, ನಿದ್ರೆ ಕೊರತೆ, ಅದರಿಂದ ಸಫರ್ ಆಗ್ತಾ ಇರ್ತಾರೆ ನೋಡಿ, ಅವರು ಈ ಮುದ್ರವನ್ನು 50 ನಿಮಿಷ ಮಾಡಿ ಮತ್ತೆ 15 ನಿಮಿಷ ಪ್ರಾಣ ಮುದ್ರೆ ಮಾಡಿ ಬೇಗವಂತವಾಗಿ ನಿಮ್ಗೆ ಗುಣ ಆಗತ್ತೆ ನೋಡ್ಕೊಳ್ಳಿ. ಓಕೆ. ಸೊ ಈ ತರ ಯಾವುದೇ ನಮ್ಮ ದೇಹದಲ್ಲೊಡೆ ಒಂಥರ ಹೇಳ್ಬೇಕಂದ್ರೆ ಕೋಪ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಕೋಪ ಟೆನ್ಷನ್ ಇದೆಲ್ಲ ಕಡಿಮೆ ಆಗ್ತದೆ ಈ ಮುದ್ರೆ ಮಾಡಿದ್ರೆ. ಸೊ ಇದು ಅದ್ಭುತವಾದ ಮುದ್ರೆ ಸ್ನೇಹಿತರೆ ಹೇಳ್ಬೇಕಂದ್ರೆ. ಸೊ ಈ ತರ ಇಂಥದ್ದೆಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಗುಣಗಳು ಸಿಗತ್ತೆ. ಸೊ ಈ ಮುದ್ರವನ್ನು ನಾವು ಪಾಲಿಸ್ಕೊಂಡು ಸೊ ನಾವು ವೇಗವಂತವಾಗಿ ಇನ್ನು ಅದ್ಭುತವಾಗಿ ಹೇಳ್ಬೇಕಂದ್ರೆ, ಈ ಮುದ್ರೆ ಸಹಾಯ ಮಾಡೋದು ನಮ್ಮ ಜಾಗರೂಕತೆ ಹೆಚ್ಚು ಮಾಡೋದು, ಅಂದ್ರೆ ಇಂಟ್ಯೂಷನು ಜಾಗರೂಕತೆ ನಮ್ಮಲ್ಲಿ ಹೆಚ್ಚು ಮಾಡ್ತದೆ. ಅವಾಗ ನಮ್ಗೆ ಸ್ವಂತ ಯಾವಾಗ್ಲೂ ಆನಂದವಾಗಿರುವಂತ ಆನಂದವಾಗಿ ಸುಖವಂತವಾಗಿ ಇರಕ್ಕೆ ಈಗಾಗಲೇ ಹೇಳ್ಕೊಂಡಿದ್ದಲ್ಲ, ಪಿಟ್ಯೂಟರಿ ಗ್ಲ್ಯಾಂಡು, ಪೀನಲ್ ಗ್ಲ್ಯಾಂಡ್ ಎಲ್ಲ ಇವರೆಲ್ಲನೂ ಆಕ್ಟಿವೇಟ್ ಮಾಡುತ್ತೆ. ಅವಾಗ ನಮಗೆ ಬರೋದೇ ಏನಂದ್ರೆ, ಜಾಗರೂಕತೆ ಹೆಚ್ಚಾಗತ್ತೆ, ನಮ್ಮ ಒಳಗಡೆ ಈ ಆನಂದ ಅನ್ನೋದು ಹೆಚ್ಚಾಗ್ತದೆ. ಸೊ ಪ್ರತಿಯೊಂದು ವಿಷಯಕ್ಕೂ ನಾವು ಆನಂದವಾಗಿ ಇರ್ತೀವಿ ಸ್ನೇಹಿತರೆ, ಸೊ ಈ ಮುದ್ರ ಪಾಲನೆ ಮಾಡುವಾಗ. ಓಕೆ ಸ್ನೇಹಿತರೆ, ಸೊ ಈ ಈ ಅಂಶದಿಂದ ನಾವು ಮನೆ ಮದ್ದನ್ನು ಮುಗಿಸ್ತಾ ಇದ್ದೀವಿ, ಮನೆ ಮದ್ದು ಮತ್ತೆ ಸಮಗ್ರ ಜೀವನ ಪೂರ್ತಿ ಪೂರ್ಣಗೊಳಿಸಿ ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಈಗ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆಗಳು, ಆಮೇಲೆ ಮುಕ್ತಾಯ ಮಾಡಿ. ನಮಸ್ತೆ ಸರ್. ಹೇಳಿ. ಹಾ, ಈಗ ನೀವು 20% ಅದನ್ನ ತಗೋಬೇಕು, ಏನವು ಅದನ್ನ ತಗೋಬೇಕು ಅಂದ್ರೆ ಅದನ್ನ ಹೆಂಗ ಅಳತಿ ಮಾಡ್ಕೋಬೇಕು ನಾವು? ಅಳತಿ ಒಂದ್ ಮುಷ್ಟಿ ಸಾಕ? ಅಳತೆ ಏನ್ ಬೇಕಾಗಿಲ್ಲಮ್ಮ, ಅಳತೆ ಏನ್ ಬೇಕಾಗಿಲ್ಲ. ನಾನು ಹೇಳೋದು, ನಮ್ಮ ದೇಹ ಒಳಗಡೆ 20% ಆಸಿಡ್ಸ್ ಇದ್ರು 70% ಆಲ್ಕಲೈನ್ ಇರಬೇಕು.
ಓಕೆ ಇದ್ರೇನೆ. ಆದ್ರೆ ಅದಕ್ಕೇನಂದ್ರೆ ಹೆಚ್ಚು ನಾವು ಈ ಕೊಬ್ಬಿನ ಅಂಶಗಳು, ಈ ಫೈಬರ್ ಕಡಿಮೆ ತಗೊಂತಿರೋದು, ನಾವು ಈಗಾಗಲೇ ಈ ಸಮಗ್ರ ಜೀವನ ಶೈಲಿಯಲ್ಲಿ ಹೇಳಿದ್ವಲ್ಲ ಯಾವ ಆಹಾರ ಪದಾರ್ಥಗಳು ತಿನ್ನಬೇಕು ಅಂತ, ಓಕೆ ಅದು ಪಾಲನೆ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗುತ್ತೆ, ನೀವೇನು ಅದು ಕೊಲತೆ ಮಾಡೋದು ಬೇಕಾಗಿಲ್ಲ. ಆಮೇಲೆ ಈಗ ಅಷ್ಟು ಮಿಲೆಟ್ಸ್ ಅವಲ್ರಿ ಸರ್, ಅವು ಮಿಲೆಟ್ಸ್ ಅದನ್ನ ಒಟ್ಟು ಕೂಡ್ಸಿ ಒಂದು ಪೌಡರ್ ಮಾಡ್ಕೊಂಡು ಉಪಯೋಗಿಸ್ಬೋದಲ್ಲ ನಾವು. ಉಪಯೋಗಿಸ್ಬೋದು, ಪೌಡರ್ ಮಾಡ್ಕೊಂಡು ಉಪಯೋಗಿಸ್ಬೋದು, ಆದ್ರೆ ಒಂದಕ್ಕೆ ಇನ್ನೊಂದು ಮಿಕ್ಸ್ ಮಾಡ್ಕೋಬೇಡಿ. ಒಂದೇ ಒಂದು ಸಿರಿಧಾನ್ಯ ನೀವು ಅದೇ ಬಳಸ್ಕೋಬೇಕು, ಅದಾದ್ಮೇಲೆ ಇನ್ನೊಂದು ಬಳಸ್ಕೊಳ್ಳಿ. ಈ ಓ ಜನ ಏನ್ ಮಾಡ್ತಾರೆ ಅಂದ್ರೆ ಎರಡು ಎಲ್ಲಾನು ಮಿಕ್ಸ್ ಮಾಡಕ್ ಹೋಗ್ತಾರೆ, ಅದು ಮಾಡಬಾರ್ದು. ನಾನು ಅದನ್ನ ಕೇಳಿದೆ, ಒಟ್ಟು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಇಲ್ಲ ಉಪಯೋಗಿಸಬೇಕು, ಇಲ್ಲ ಒಂದೊಂದು ಮಿಕ್ಸ್ ಮಾಡ್ಬೇಕು. ಒಂದೊಂದೇ ಪೌಡರ್ ಮಾಡ್ಕೊಂಡು ಒಂದೊಂದೇ ನೀವು ಸೇವನೆ ಮಾಡಿ. ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್, ನಮಸ್ತೆ. ನಾವು ಯಾವುದೇ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆ ಮಾಡಲೇಬೇಕಾ ಸರ್? ಮಾಡ್ಲೇಬೇಕು, ಮಾಡಿದ್ರೇನೆ ಪ್ರಾಣಶಕ್ತಿ, ಅಂದ್ರೆ ಒಂದು ಮುದ್ರೆ ಮಾಡಿದ ಮೇಲೆ ಪ್ರಾಣಶಕ್ತಿ ಬಂದ್ರೆ ಆ ಪ್ರಾಣಶಕ್ತಿ ಏನಾಗತ್ತೆ, ನಮ್ಮ ನರಗಳ ಒಳಗಡೆ ಯಾವುದೇ ಈ ಗಂಟುಗಳಿದ್ರೆ ಅದೆಲ್ಲ ತೊಲಗಿಸ್ತದೆ. ಓಕೆ, ಅವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಒಳಗಡೆ, ನಾವು ಬೇರೆ ಮುದ್ರಾ ಫಲಿತ ಚೆನ್ನಾಗಿರ್ತದೆ ಅಂತ ಅರ್ಥ. ಓಕೆ ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ತೆ ಸರ್. ಹೇಳಿ ಸರ್, ಪ್ರತಿಯೊಂದಕ್ಕೂ ನಾವು ತರಕಾರಿ ಮತ್ತೆ ಮಿನರಲ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಗೆ ಯಾವಾಗ್ಲೂ ಅದನ್ನ ಯೂಸ್ ಮಾಡಕ್ ಆಗಲ್ವಲ್ಲ ಸರ್? ಅದು ಯೂಸ್ ಮಾಡ್ಕೊಳ್ಳಿ, ಯಾಕಾಗಲ್ಲ, ಇರೋದೇ ಅದೇ, ಹೆಚ್ಚಾಗಿರೋದು ಅದೇ ಅಲ್ವಾ ಸೊಸೈಟಿಯಲ್ಲಿ, ಮಾರ್ಕೆಟಲ್ಲಿ. ನೀವು ಮಾರ್ಕೆಟ್ಗೆ ಹೋದ್ರೆ ಎಷ್ಟು ಸಿಗತ್ತೆ ತರಕಾರಿಗಳು, ಎಲ್ಲ ಸಿಗತ್ತೆ, ಎಲ್ಲಿ ನೋವು ಸಿಗತ್ತೆ ನಿಮಗೆ. ಸರ್ ನಮ್ಗೆ ಅದು ಆ ಜೊತೆಗೆ ಬೆಲೆ ಕಾಳುಗಳು ಇದೆ, ಇನ್ನು ಹೌದು ಈ ಆಯಿಲ್ ಸಿಗುತ್ತೆ, ಎಣ್ಣೆಗಳು ಇರ್ತದೆ, ಎಲ್ಲ ಬೇರೆ ಬೇರೆ ಎಲ್ಲ ಇದೆ, ಅದೊಂದೇ ಅಲ್ಲ, ಅದು ಪ್ರಧಾನ ಆಹಾರ, ಪ್ರಧಾನ ಆಹಾರ ಜೊತೆಗೆ ತಗೋಬೇಕು. ಆಮೇಲೆ ಪ್ರತಿದಿನ ಅಟ್ಲೀಸ್ಟ್ ಮೂರು ಬಾರಿ ನಾವು ಬಯಸಿದ ಆಹಾರ ತಿನ್ನಬಾರ್ದು. ಒಂದು ಬಾರಿ ಅಟ್ಲೀಸ್ಟ್ ಈ ವೆಜಿಟೇಬಲ್ಸ್ ನೇರವಾಗಿ, ಇಲ್ಲಾಂದ್ರೆ ಹಣ್ಣುಗಳು ನೇರವಾಗಿ ಸ್ವಲ್ಪ ತಿಂತಾ ಹೋದ್ರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಅನ್ನೋದು ಬೇಗವಂತವಾಗಿ ಚೆನ್ನಾಗಿ ಇಟ್ಕೋಬಹುದು, ಮತ್ತೆ ಏನೇ ರೋಗ ಇದ್ರೇನೆ ಬೇಗವಂತ ಗುಣ ಆಗುತ್ತೆ. ಅದೇ ಕ್ಯಾಲ್ಸಿಯಂ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ಬೇಕಾದ್ರೆ ಸಂಪೂರ್ಣ ನಾವು ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಹೇಳಿದ್ದೀರಾ, ಹೌದೌದು, ಅದಕ್ಕೆ ಅದು ಹಾ ಕಂಪಲ್ಸರಿ ಆ ಥರ ಮಾಡಲೇಬೇಕಾಗತ್ತೆ, ನೀವು ಬೇರೆ ದಾರಿ ಇಲ್ಲ. ಇಲ್ಲಾಂದ್ರೆ ನೀವು ನಾನ್ ವೆಜಿಟೇರಿಯನ್ ಅದೆಲ್ಲ ತಿನ್ನೋದು, ಅದರಲ್ಲಿ ಇವೆಲ್ಲ ಉತ್ಪನ್ನ ಆಗತ್ತೆ, ಆದ್ರೆ ಅದರಿಂದ ಅಡ್ಡ ಪರಿಣಾಮ ಹೆಚ್ಚಾಗಿದೆ. ಸರಿ. ಹಲೋ ಹಲೋ ನಮಸ್ತೆ ಗುರುಜಿ. ಹೇಳಿ ಬಾ ಗುರುಜಿ, ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಒಂದ್ ಮುದ್ರೆ 1-20 ಮಿನಿಟ್ಸ್ ಅಂದಾಜ್ ಮಾಡಿದ್ವಿ ಅಂತ ಅನ್ಕೊಳ್ರಿ ಗುರುಜಿ, ಅದಾದ ತಕ್ಷಣ ಪ್ರಾಣ ಮುದ್ರೆ ಹಾಕೋಬೇಕು, ಮತ್ತೆ ಇನ್ನ ಒಂದು ಮುದ್ರೆ ಹಾಕೊಂಡ್ಮೇಲೆ ಮತ್ತೆ ಪ್ರಾಣ ಮುದ್ರೆ ಹಾಕೋಬೇಕಾ, ಇಲ್ಲ ಗುರುಜಿ 2-3 ಆದ್ಮೇಲೆ ಹಾಕೋಬೇಕು? ಇಲ್ಲ ಅದೇ ತರ ಮಾಡ್ಬೇಕು, ಒಂದು ಮುದ್ರ ಆದ್ಮೇಲೆ ಪ್ರಾಣ ಮುದ್ರ, ಅದಾದ್ಮೇಲೆ ಮತ್ತೆ ಇನ್ನೊಂದು ಮುದ್ರ, ಮತ್ತೆ ಪ್ರಾಣ ಮುದ್ರ, ಆ ತರ ಮಾಡ್ಬೇಕು. ಥ್ಯಾಂಕ್ಸ್ ಗುರುಗಳೇ. ಹೇಳಿ ವಿಷಯ ಅವಾಗ ಕೇಳಬೇಕಾಗಿತ್ತು, ಮತ್ತೆ ಟೈಮಿನ ಅಭಾವದಿಂದ. ಸರ್ ಹುಬ್ಬಳ್ಳಿಯಲ್ಲಿ ಇದು ಹುಣ್ಣಿಮೆ ಧ್ಯಾನ ಇದೆಯಾ ಅಂತ, ಎಲ್ಲಿ ಇದೆ ಅಂತ? ಯಾವಮ್ಮ? ಹುಬ್ಬಳ್ಳಿಯಲ್ಲಿ ಈ ಧ್ಯಾನ ಕೇಂದ್ರ ಎಲ್ಲಿ ಇದೆ ಅಂತ ಗೊತ್ತಾಗಬೇಕಾಗಿತ್ತು, ಅಲ್ಲ ಅದನ್ನ ಯಾರು ನಡೆಸ್ತಾರೆ ಅಲ್ಲಿ? ಅದು ಗೊತ್ತಿಲ್ಲ, ಹುಬ್ಳಿಯಲ್ಲಿ ಯಾರು ಹಲೋ, ನಡೆಸ್ತಾರೆ ಐಡಿಯಾ ಇಲ್ಲ. ನಾ ಹೇಳ್ತೀನಿ ನೋಡ್ರಿ ಸರ್, ವಿಶಾಲಕ್ಷ್ಮಿ ಮೇಡಮ್ ಅನ್ನ ನಡೆಸ್ತಾರ ಇಲ್ಲ, ಮೃತ್ಯುಂಗ ಬೆಟ್ಟದ ಹತ್ರ ಅದು, ಅದು ಅದು ಪಿರಮಿಡ್, ಪಿರಮಿಡ್ ಅದ ಬೇಕಾಗಿದೆ ಸರ್ ಅಲ್ಲಿ, ಮೃತ್ಯುಂಗ ಬೆಟ್ಟದ ಪಿರಮಿಡ್ ಇದೆ ಸರ, ಅಲ್ಲೇ ನಡೆಸ್ತಾರ ಅವ್ರು ಧ್ಯಾನ. ಸರ್ ಈಗ ನಾವು 3 ದಿನ ಹೋಗೋಕ್ ಆಗ್ಲಿಲ್ಲ ಅಂದ್ರ ಅಟ್ ಲೀಸ್ಟ್ ಒಂದ್ 2 ದಿನ ಆದ್ರೂ ಹೋಗ್ಬಹುದಲ್ಲ? ಹೋಗ್ಬೋದು, ಆದ್ರೆ ಈ ಬುದ್ಧ ಪೂರ್ಣಿಮೆಗೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಹುಬ್ಬಳ್ಳಿಯಿಂದ ಎಲ್ಲ ಕಡೆಯಿಂದ ಇಲ್ಲೇ ಬಂದ್ಬಿಡ್ತಾರೆ, ಎಲ್ಲರೂ ಬೆಂಗಳೂರಿಗೆ ಬರ್ತಾರೆ, ಪಿರಮಿಡ್ ವ್ಯಾಲಿಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಸಾಮೂಹಿಕವಾಗಿ ಗುರುಗಳು ಅಲ್ಲೇ ಮಾಡ್ತಾ ಇದ್ರಲ್ಲ ಮುಂಚೆ ಎಲ್ಲ, ಹಿಂದಿನ ವರ್ಷಗಳೆಲ್ಲ ಇಲ್ಲೇ ಮಾಡಿದ್ರು, ಆಚರಿಸಿದ್ರು, ಅದಕ್ಕೆ ಎಲ್ಲರೂ ಇಲ್ಲೇ ಬರ್ತಾರೆ. ಬೇರೆ ಸಂಸ್ಥೆಲ್ಲ ಅಲ್ಲಿ ಹೆಚ್ಚು ಜನ ಇರಕ್ಕಾಗಲ್ಲ, ಮೋಸ್ಟ್ಲಿ ಕಮ್ಮಿ ಇರ್ತಾರೆ ಜನ ಬುದ್ಧ ಪೂರ್ಣಿಮೆ. ಕಡಿಮೆ ಇದ್ರೆ ಪರವಾಗಿಲ್ಲ, ಮಾಡಬಹುದಲ್ಲ ಅಲ್ಲಿ ಹೋಗಿ? ಮಾಡ್ಬೋದು, ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು, ಅದಕ್ಕೇನು ಅಡ್ಡ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ನಂಬರ್ ಬೇಕಾಗಿತ್ತಲ್ಲ ಸರ್. ವಿಶಾಲಕ್ಷ್ಮಿ ಅನ್ನೋದು ನಂಬರ್ ತಗೋಲಿ ಅಷ್ಟೇ. ಹುಬ್ಳಿಯಲ್ಲಿ ಮಾತ್ರ ವಿಶಾಲಕ್ಷ್ಮಿ ಅವ್ರ ನಂಬರ್ ತಗೊಂಡ್ರೆ ಸಾಕು. ಹೇಳ್ತೀರಾ ಸರ್?
ನಂಬರು ನಿಮ್ಮ ಹತ್ರ ಇಲ್ಲ ಅದು? ಇಲ್ಲ ಸರ್. ಹಾಂ ಹಾಂ ಓಕೆ, ಅದು ನೋಡ್ತೀನಿ ಅದು ನಾನು. ಆ್ಯಕ್ಚುಲಿ ನಂಬರು ನೀವು ಯಾರತ್ರ ಇದೆ? ಮಾಲತಿ ಮೇಡಮ್ ಇದೆ ನಿಮ್ಮ ಹತ್ರ? ಹಾ ಆಮೇಲೆ ಕಳಿಸ್ಲಿ ಸರ್ ಇದಕ್ಕೆ. ಆಯ್ತು ಇಲ್ಲ 2 ಮಿನಿಟ್ ತಡ್ರಿ, ನಾ ತೆಗೆದು ಹೇಳ್ತೀನಿ, ನೀವು ಬೇರೆ ಕಡೆ ಮಾತಾಡ್ರಿ, ನಾ ಹೇಳ್ತೀನಿ. ಆಮೇಲೆ ಅಲ್ಲ ಹೇಳ್ತೀನಿ, 1 ಮಿನಿಟ್ ತಕ್ಕೋತೇನೆ ನಾನು, ತಕ್ಕೊಂಡು ಹೇಳ್ತೀನಿ. ನೋಡ್ರಿ ಮೇಡಮ್ ಹೇಳಿ ನಾನು. 9 88 9 88 60 50 52 52 6 55 6 55. ಹೌದು ಮೇಡಮ್, ಹೌದು. ಆಯ್ತು, ಥ್ಯಾಂಕ್ಸ್ ರೀ. ನಾನು ಈಗಾಗಲೇ ನನ್ನ ಚಿಕ್ಕ ಅಳಿಲಿನ ಸೇವೆ ಕಳಿಸ್ಕೊಟ್ಟಿದ್ದೀನಿ, ಏಪ್ರಿಲ್ 14ಕ್ಕೆ ಕಳಿಸಿದ್ದೀನಿ. ಅದಕ್ಕೆ ವರ್ಷ ಅವ್ರು ಕೂಡ ಓಕೆ ಅಂತ ಇದು ಮಾಡಿದ್ದಾರೆ ಗುರುಗಳು. ಹೌದಾ? ಏಪ್ರಿಲ್ 14ಕ್ಕೆ ಕಳಿಸಿದ್ದೀನಿ. ಓಕೆ ಓಕೆ. ಬುದ್ಧ ಪೂರ್ಣಿಮೆಗ ಕಳಿಸಿದ್ರ? ಪೂರ್ಣಿಮಾ ಸಂಬಂಧವಾಗಿ ಬುದ್ಧ ಪೂರ್ಣಿಮೆ ಆಗಲೇ ಕಳಿಸಿದ್ದೀನಿ, ಅದಕ್ಕೆ ಅವರು ಓಕೆ ಅಂತ ಕೂಡ ಮಾಡಿದಾರ. ಅಂದ್ರೆ ಅದು ನನಗೆ ಗೊತ್ತಾಗ್ಲಿಲ್ಲ ಇದಕ್ಕಂತೇಳಿ ಕಳಿಸಿದೆ. ಆದ್ರೆ ಎದಕ್ಕಂತ ಆಮೇಲೆ ಅವ್ರು ನನಗೆ ಮತ್ತೆ ಫೋನ್ ಮಾಡಿದ್ರು, ಇಲ್ಲ ಬುದ್ಧ ಪೂರ್ಣಿಮಾ ಸಲುವಾಗ್ರಿ ಅಂತ ಕಳಿಸಿದೆ ಅಂತ ಹೇಳಿದಿರಿ ಅದನ್ನು. ರೈಟ್ ಸ್ನೇಹಿತರೆ, ಎಲ್ಲರೂ ಎಲ್ಲರೂ ಅದೇ ಮಿಕ್ಕಿದ ಸ್ನೇಹಿತರವ್ರಿಗೂ ಸಲಹೆ ಮತ್ತು ವಿನಂತಿ, ದಯವಿಟ್ಟು ಎಲ್ಲರನ್ನು ನಿಮ್ಮ ಆದಷ್ಟು ಎಷ್ಟಾದರೂ ಅಷ್ಟು ಸಾಧ್ಯವಾದರೆ ದಯವಿಟ್ಟು ಈ ದೇಣಿಗೆಯನ್ನು ಕೊಡೋದು ಪ್ರಯತ್ನ ಮಾಡಿ. ಬುದ್ಧ ಪೂರ್ಣಿಮೆ ಈಗಾಗಲೇ ಹತ್ರ ಬರ್ತಾ ಇದೆ, ಸೊ ಇನ್ನು ಇರೋದು 20 21 ದಿವಸ ಸಮಯ ಇದೆ. ಸೊ ದಯವಿಟ್ಟು ಎಲ್ಲರನ್ನು ಸಹಾಯ ಮಾಡಿ, ಸಹಕಾರ ಮಾಡಿ ದಯವಿಟ್ಟು. ಶೈಲಜಾ ಅವರು ಕೂಡ ಇವತ್ತು ಅಥವಾ ನಾಳೆ ಕಳಿಸಬಹುದು. ಹ್ಮ್ ಶೈಲಜಾ ಅವ್ರು, ನಾನು ಅವರು ಪೆಟ್ ಫ್ರೆಂಡ್ಸ್ ರೀ ಅವರಿಬ್ರು ಮೊದಲಿನಿಂದನು. ರೈಟ್. ಹಾಗಾಗಿ ಅವರು ನಿನ್ನೆ ನನ್ನ ಜೊತೆಗೆ ಮಾತಾಡಿದ್ರು, ಸೋಮವಾರ ಅಥವಾ ಮಂಗಳವಾರ ಕಳಿಸ್ತೀನಿ ಅಂತ ಹೇಳಿದ್ರು. ಏನೋ ಒಂದು ಕಾರಣಾಂತರದಿಂದ ಬೆಂಗಳೂರ್ಗೆ ಆಗ್ಲಿಲ್ಲ ಅಂದ್ರು ಕೂಡ ಇಲ್ಲಿ ಹುಬ್ಬಳ್ಳಿಯಲ್ಲಾದ್ರೂ ಹೋಗೋಣ 2 ದಿವಸ ಅಂತ. ಖಂಡಿತ ಖಂಡಿತ ಹೋಗಿ, ಅಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಹ್ಮ್, ಪಿರಮಿಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಹ್ಮ್, ಆಯ್ತು ಗುರು, ಧನ್ಯವಾದ. ರೈಟ್ ಸರ್. ಮೊನ್ನೆ ನಾನು ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ, ಬೆಂಗಳೂರಿಗೆ ಬಂದಿದ್ದೆ, ಅವಾಗ ಅಲ್ಲೇ ಕೊಟ್ಟು ಬಂದೆ ದೇಣಿಗೆನ ಸರ್. ವೆರಿ ಗುಡ್ ವೆರಿ ಗುಡ್. ಅದ್ರದ್ದೇನೋ ರಿಸಿಪ್ಟ್ ಇದ್ರೆ ರಿಸಿಪ್ಟ್ ಕಳ್ಸ್ಕೊಡಿ ಮಾ, ಅದು ನಾವು ಇವ್ರಿಗೆ ಕಳ್ಸ್ಕೊಡೋಣ, ಆ ಟ್ರಸ್ಟ್ ಅವ್ರಿಗೆ ಕಳ್ಸ್ಕೊಡ್ತೀವಿ ಮತ್ತೆ ಒಂದ್ಸರಿ. ಹ್ಮ್, ಅಲ್ಲೇ ಡೈರೆಕ್ಟ್ ಕೊಟ್ಟೇನಿ, ಅದನ್ನ ಮತ್ತೆ ಕಳ್ಸ್ಲೇ ನಾ ನಿಮ್ಗೆ? ಹಾ ಕಳಿಸಿ ಕಳಿಸಿ. ಹೌದಾ? ಹಾ ಓಕೆ ಸರ್, ಇಲ್ಲಿ ಗ್ರೂಪ್ಗೆ ಹಾಕ್ತೀನಿ ನೋಡ್ರಿ. ಗ್ರೂಪ್ ಇಲ್ಲ, ನನ್ನ ನಂಬರ್ ಇದೆ. ನಿಮ್ಮ ನಂಬರ್? ಹಾ ನಿಮ್ಮ ನಂಬರ್ ಕಳಿಸ್ತೀನಿ. ಆ ನಂಬರ್ ಹಾಕಿ, ಪರವಾಗಿಲ್ಲ. ರೈಟ್ ರೈಟ್. ನಮ್ಗೇನ್ ರಸೀದ್ ಅದೇನ್ ಕೊಟ್ಟಿಲ್ರಿ, ಓಕೆ ಅಂತ ಅಷ್ಟೇ ಇದು ಮಾಡಿದಾರೆ ಅಷ್ಟೇ. ಸಾಕು ಸಾಕು ಅಷ್ಟೇ, ಅದು ನಿಮ್ದು ಆ ರೆಸಿಪ್ಟ್ ಏನಿದೆ ಅದು ಅವ್ರ ಗ್ರೂಪ್ಗೆ ಹಾಕ್ಬಿಡ್ತೀವಿ ನಾವು ಆಲ್ರೆಡಿ. ಇದು ಮಾಡಿದಾರೆ. ಹಾ ಅದು ಕಳ್ಸ್ಕೊಡ್ತೀವಿ, ನೀವು ಏನ್ ರೆಸಿಪ್ಟ್ ಕಳಿಸ್ತೀರೋ ಅದು ಕಳ್ಸ್ಕೊಡ್ತೀವಿ ಅವ್ರಿಗೆ. ಹ್ಮ್, ಓಕೆ, ಧನ್ಯವಾದ. ರೈಟ್. ಹಾ ಪೂಜಾರಿ ಅವರೇ ಮಾತಾಡಿ, ಎಂ ಬಿ ಪೂಜಾರಿ ಅವರು. ಗುರುಜಿ ನಮಸ್ತೆ. ನಾನೊಂದು ಹೇಳ್ಬೇಕಾಯ್ತು ಗುರುಜಿ, ಅವರು ರೇಣುಕಮ್ಮ ಇದ್ದಾರಲ್ಲ ಆನೇಕಲ್ಲು ರೇಣುಕಮ್ಮ, ಅವರು ನಂದಾ ಹುರುಳಿ ಮೇಡಮ್ ಅವ್ರದ್ದು ನಂಬರ್ ಕೇಳಿದ್ರು ಗುರುಜಿ, ಅದೊಂದು ಬೇಕಿತ್ತು. ಅವರು ನಂದಾ ಹುರುಳಿ ಅಮ್ಮ ಇದ್ರಲ್ಲಿ ಇದಾರೆ, ಲೈನ್ ಅಲ್ಲಿ ಇದ್ರೆ ಅವ್ರಿಗೆ ಸ್ವಲ್ಪ ನಂಬರ್ ಹೇಳಿಕ್ ಹೇಳಿ. ಅವರು ನಿನ್ನೆ ಫೋನ್ ಮಾಡಿದ್ರು ರೇಣುಕಾ ಆನೇಕಲ್ ಅವರು, ಅವ್ರದ್ದೊಂದು ನಂಬರ್ ಬೇಕಿತ್ತು. ಹೇಳ್ತಾರೆ ಅಲ್ಲಿ ಇದಾರಲ್ಲ ಗ್ರೂಪ್ ಅಲ್ಲಿ ಇದಾರೆ. ತಗೊಳ್ಳಿ ಮೇಡಮ್. ಹಾ ಹೇಳಿ ಮೇಡಮ್. 9 8 9 8 44 44 66 66 53 53 75 75. ಓಕೆ ಮೇಡಮ್, ಥ್ಯಾಂಕ್ ಯು. ಅವರು ರೇಣುಕಮ್ಮ ಆನೇಕಲ್ ಅಂತ ಅವ್ರು ಫೋನ್ ಮಾಡ್ತಾರೆ, ಆನೇಕಲ್ ಅವರು ನಿಮ್ಗೆ ಮಾತಾಡ್ಬೇಕಂತೆ, ಅವ್ರು ಮಾತಾಡ್ತಾರೆ ಮೇಡಮ್, ಮಾತಾಡಿ ನೀವು. ಆಯ್ತಾ? ಸರಿ ಮೇಡಮ್, ಓಕೆ ಓಕೆ, ಕೊಡಿ. ಹಾ ಸರಿ ಮೇಡಮ್, ಥ್ಯಾಂಕ್ಸ್. ಗುರುಜಿ ಇವತ್ತಿನ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು, ಎಲ್ಲ ನಮ್ಗೆ ಸೈನ್ಸ್ 8 9 10 ಕ್ಲಾಸ್ ಅಲ್ಲಿ ಓದಿರೋ ಸೈನ್ಸ್ ಎಲ್ಲ ನಮ್ಗೆ ರಿಪೀಟ್ ಆಯ್ತು ಗುರುಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಇವತ್ತು ವಿಟಾಮಿನ್ಸ್ ಬಗ್ಗೆ ಎಲ್ಲ, ತುಂಬಾ ಚೆನ್ನಾಗಿತ್ತು ಗುರುಜಿ, ಕ್ಲಾಸ್ ಅಂತೂ ಅಮೇಝಿಂಗ್ ಇವತ್ತು. ಥ್ಯಾಂಕ್ ಯು ಗುರುಜಿ. ಓಕೆ ಓಕೆ. ಸೊ ಸ್ನೇಹಿತರೆ, ಈಗ ಕ್ಲಾಸಸ್ಸು ಬೆಳಗ್ಗೆ 11 ಗಂಟೆಗೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ವಿ, ಅದು ಶುರು ಆಗ್ತಾ ಇದೆ ಈ ಮೇ ತಿಂಗಳಿಂದ, ಮೇ 1ರಿಂದ. ಅದಕ್ಕೂ ದೀಪಾ ಮೇಡಮ್ ಮತ್ತೆ ಸವಿತಾ ಮೇಡಮ್ ಅಂತ ಇಬ್ರು ಅವರು ಅವ್ರ ಆದ್ಯದಲ್ಲಿ ಅವರು ಪರಿವೇಕ್ಷಣದಲ್ಲಿ ಅವರು ಇದಕ್ಕೆ ಸ್ವಲ್ಪ ಏನೇನು ಸಹಾಯ ಮಾಡಬೇಕೋ ಅದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ತಯಾರು ಮಾಡ್ತಾ ಇದ್ವಿ, ಸಿಲೆಬಸ್ ಎಲ್ಲ ರೆಡಿ ಆಗಿದೆ.
ಈಗ ಮಾಸ್ಟರ್ಸ್ನು ನಾವು ಅಲಾಟ್ ಮಾಡ್ತಾ ಇದ್ವಿ, ಅದನ್ನು ಆಗ್ತಾ ಇದೆ. ಬಟ್ ಎಷ್ಟು ಜನ ಹೆಚ್ಚು ನಿಮ್ಮ ಮಕ್ಕಳೆಲ್ಲೂ ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು. ಓಕೆ, ನಮ್ಮ ಗ್ರೂಪಲ್ಲಿರುವಂಥ ಪ್ರತಿ ಮಾಸ್ಟರನ್ನು ಈ ಮಕ್ಕಳ ಧ್ಯಾನ ಅಂತ ಈ ಸಮ್ಮರ್ ಕ್ಯಾಂಪ್ ಥರ ಮಾಡ್ತಾ ಇದ್ದೀವಿ ಒಂಥರ. ದೀಪ ಮೇಡಮ್, ನೀವು ಹೇಳಿ ಸ್ವಲ್ಪ ಈ ಕಾರ್ಯಕ್ರಮ ಬಗ್ಗೆ ಹೇಳಿ ದಯವಿಟ್ಟು. ಗುರುಜಿ, ಇವಾಗ ಇದು ಒಂದು 20 ದಿವಸದ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದ್ರಲ್ಲಿ ತುಂಬಾ ಅಂದ್ರೆ ಮಕ್ಳಿಗೆ ಬೇಕಾಗಿರುವಂತಹ ಎಲ್ಲಾ ಪ್ರೋಗ್ರಾಮ್ಸ್ ಇದ್ರಲ್ಲಿದೆ. ತುಂಬಾನೇ ಚೆನ್ನಾಗಿದೆ ಕ್ಲಾಸು. ಬರೀ 20 ನಿಮಿಷ ಮಾತ್ರ ಆಕ್ಟಿವಿಟೀಸ್ ಇರುತ್ತೆ, 20 ನಿಮಿಷ ಧ್ಯಾನ ಇರುತ್ತೆ, 20 ನಿಮಿಷ ಸಮಗ್ರ ಜೀವನ ಶೈಲಿ ಗುರುಜಿ ಹೇಳ್ತಾರೆ. ಇದ್ರಲ್ಲಿ ಯಾರು ಯಾರ್ ಬೇಕಾದ್ರೂ ಕತೆಗಳನ್ನು ಹೇಳ್ಬೋದು, ಭಜನೆ ಹೇಳ್ಕೊಡ್ಬೋದು, ಶ್ಲೋಕನ ಹೇಳ್ಕೊಡ್ಬೋದು. ತುಂಬಾ ಇಂಟ್ರೆಸ್ಟ್ ಇರೋರು ಗ್ರೂಪ್ ಅಲ್ಲಾದ್ರೂ ಮೆಸೇಜ್ ಹಾಕಿ, ಇಲ್ಲಾಂದ್ರೆ ಪರ್ಸ್ನಲಿ ಗುರುಜಿಗಾದ್ರೂ ಫೋನ್ ಮಾಡಿ ಹೇಳಿ. ಯಾಕಂದ್ರೆ ಎಲ್ಲಾರ್ಗೂ ಅವಕಾಶ ಇದೆ, ಎಲ್ಲಾರ್ಗೂ ಇದು ಚಾನ್ಸ್ ಸಿಗ್ಬೇಕು. ನನಗನ್ಸಿದ ಮಟ್ಟಿಗೆ ನಂದಾ ಹುರುಳಿ ಮೇಡಮ್ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಆಮೇಲೆ ಇನ್ನೊಬ್ರು ಚಿಕ್ಕೋಡಿ ಅವ್ರು ಒಬ್ರು ಇದ್ದಾರೆ, ಸಾವಿತ್ರಿ ಅಕ್ಕ, ಅವರು ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಅವರೆಲ್ಲ ಮುಂದೆ ಬರ್ಬೇಕು ಅಂತ ನಾನ್ ಕೇಳ್ಕೊಳ್ತೀನಿ. ರೇಣುಕಮ್ಮ ತುಂಬಾ ಕವನಗಳನ್ನ ಚೆನ್ನಾಗಿ ಹೇಳ್ತಾರೆ, ಅವರು ಸಹ ಮುಂದೆ ಬರ್ಬೇಕು ಅಂತ ನಾನ್ ಕೇಳ್ಕೊಳ್ತೀನಿ. ಎಲ್ಲರಿಗೂ ಇದು ಅವಕಾಶ ಸಿಕ್ಕಿದೆ, ಸೊ ಎಲ್ಲರೂ ಈ ಅವಕಾಶವನ್ನ ಬಳಸ್ಕೋಬೇಕು ಅಂತ ನಾನ್ ಕೇಳ್ಕೊಳ್ತೀನಿ. ನಾನು ಭಗವದ್ಗೀತೆಗೆ ಫೋಕಸ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಈ ಅವಕಾಶ ಸಿಗ್ಲಿ. ಕತೆ ಹೇಳೋರು ತುಂಬಾ ಚೆನ್ನಾಗಿ, ಉಮಾ ಅಮ್ಮ ಇದಾರಲ್ಲ, ಉಮಾ ಅಮ್ಮ ತುಂಬಾ ಎಕ್ಸ್ಪೀರಿಯನ್ಸ್ ಟೀಚರು, ಅವರು ಮುಂದೆ ಬರ್ಬೇಕು ಅಂತ ನಾನ್ ಕೇಳ್ಕೊಳ್ತೀನಿ ಗುರುಜಿ. ಹೇಳಿ ಪೂಜಾರ್. ಸರ್, ಬುದ್ಧ ಪೂರ್ಣಿಮೆಗೆ ದೇಣಿಗೆ ಯಾವ ಇದಕ್ಕೆ ಸಲ್ಲುತ್ತೆ ಸರ್? ಇವಾಗ ನೀವು ಕಳಿಸ್ಬೋದು ಆ ನಂಬ ಇದು ಅಲ್ಲಿ ಬಾರ್ ಕೋಡ್ ಇರ್ತದೆ ನೋಡಿ, QR ಕೋಡ್. ಸರ್, ಫೋನ್ ಪೇ ಮಾಡ್ಬೇಕು ಮಾಡ್ಬೋದು ಅದಕ್ಕೆ? QR ಕೋಡ್ ಇದೆ ಅಲ್ಲಿ, ಫೋನ್ ಪೇ ನಂಬರ್ಸ್ ಇರುತ್ತೆ ನೋಡಿ, ಗೂಗಲ್ ಪೇ ಫೋನ್ ಪೇ ನಂಬರ್ ಇರ್ತದೆ. ಅದು ಮಾಡಿದ ಮೇಲೆ ನಮ್ಮ ಅಡ್ಮಿನ್ ನಂಬರ್ಗೂ ಕಳಿಸ್ಕೊಡಿ, ಅದು ಆ ರೆಸಿಪ್ಟ್ ಕಳಿಸ್ಕೊಡಿ, ಅದು ಅವರಿಗೆ ನಾವು ತಲುಪಿಸ್ತೀವಿ. ಓಕೆ ಸರ್, ಸರ್ ಸರ್ ಓಕೆ ಸರ್ ನೇರವಾಗಿ. ಓಕೆ ಓಕೆ ರೈಟ್ ಸ್ನೇಹಿತರೆ, ಈಗ ದೀಪಾ ಅವರು ಹೇಳಿದ ಪ್ರಕಾರ 11 ಓ ಕ್ಲಾಕ್ ಅಂದ್ರೆ 11 ಗಂಟೆ ಪ್ರತಿ ದಿವಸ 20 ದಿವಸ ಕಾಲ ಈ ಕಾರ್ಯಕ್ರಮ, ಅಂದ್ರೆ ಮಕ್ಕಳಿಗೋಸ್ಕರ ಧ್ಯಾನ, ಮಕ್ಕಳಿಗೋಸ್ಕರ ಧ್ಯಾನ ಧ್ಯಾನ ಜ್ಞಾನ ಕಾರ್ಯಕ್ರಮ ಮತ್ತೆ ಆಕ್ಟಿವಿಟೀಸ್ ಇರುತ್ತೆ. ಸ್ವಲ್ಪ ಚಟುವಟಿಕೆಗಳು ಬೇರೆ ಬೇರೆ ಇದೆ, ಅಂದ್ರೆ ಈ ಭಗವದ್ಗೀತಾ, ವೇದಿಕ್ ಮ್ಯಾಥಮೆಟಿಕ್ಸ್ ಎಲ್ಲಾನು ಸುಮಾರು ಒಂದು 20 ಅಂಶಗಳು ನಾವು ಸೆಲೆಕ್ಟ್ ಮಾಡಿದ್ವಿ ಈಗಾಗಲೇ. ಮತ್ತೆ ಇನ್ನೊಂದೇನಂದ್ರೆ ಧ್ಯಾನ 20 ನಿಮಿಷ, ಜ್ಞಾನ 20 ನಿಮಿಷ, ಜ್ಞಾನ ಧ್ಯಾನ ಮಾಡಿಸೋದು 20 ನಿಮಿಷ, ಜ್ಞಾನ ಹೇಳ್ಕೊಡೋಕೆ ಒಬ್ಬೊಬ್ಬ ಒಂದೊಂದು ದಿವಸ ಒಬ್ಬೊಬ್ಬರು ಮಾಸ್ಟರ್ ಬರ್ತಾರೆ. ಓಕೆ, ಅದು ಹೇಳ್ತಾರೆ. ಅದಾದ್ಮೇಲೆ ಮಕ್ಕಳಿಗೆ ಆಕ್ಟಿವಿಟೀಸ್ ಬೇಕಲ್ಲ, ಅವ್ರಿಗೆ ಯಾವುದು ಬೋರ್ ಅನಿಸ್ಬಾರ್ದು, ಕಾರ್ಯಕ್ರಮ ಚೆನ್ನಾಗಿಲ್ಲ ಬೋರ್ ಅನಿಸ್ಬಾರ್ದು, ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು 20 ಆಕ್ಟಿವಿಟಿ ಸೆಲೆಕ್ಟ್ ಮಾಡಿದ್ದಾರೆ ದೀಪಾ ಅವರು. ಅವರು ಅದರಲ್ಲಿ ಎಷ್ಟು ಅಂಶಗಳು ಹೇಳ್ಬೇಕು ಹೇಳ್ತಾರೆ, ಇನ್ನು ಬೇರೆ ಅಂಶಗಳು, ಇನ್ನು ಬೇರೆ ಮಾಸ್ಟರ್ಸ್ ನಮ್ಮ ಗ್ರೂಪಿಂದ ಅವ್ರ ಜೊತೆಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೋದು. ಅದು May 1 ಶುರು ಆಗುತ್ತೆ, May 20 ವರೆಗೆ ಇರುತ್ತೆ, 20 ಕೊನೆ ಮಾಡ್ತೀವಿ, ಮುಕ್ತಾಯ ಮಾಡ್ತೀವಿ, 21 ಈ ಬುಧ ಪೂರ್ಣಿಮಕ್ಕೋಸ್ಕರ 20ಗೆ ನಾವು ಕ್ಲೋಸ್ ಮಾಡ್ತಾ ಇದ್ವಿ, 21ಕ್ಕೆ ಹೋಗ್ತಾ ಇಲ್ಲ. ಓಕೆ, ದಯವಿಟ್ಟು ಎಲ್ಲರೂ ಇದು ಉಪಯೋಗಿಸ್ಕೊಳ್ಳಿ, ಇದು ಈ ಕಾರ್ಯ ಈ ಅಂದ್ರೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾವು ಎಲ್ಲ. ನಮಸ್ತೆ, ನಾನು ಭಗವದ್ಗೀತೆ ಹೇಳ್ಕೊಡ್ಲಾ ಸರ್? ಹಾ, ದೀಪ ಅವ್ರ ಹತ್ರ ಮಾತಾಡಿಮ್ಮ, ಅವರು ಏನು ಅಲಾಟ್ ಮಾಡ್ತಾರೋ ನೋಡ್ಕೊಳ್ಳಿ. ಈಗ ಸಿಲೆಬಸ್ ರೆಡಿ ಆಗಿದೆ, ಮಾಸ್ಟರ್ಸು ಸ್ವಲ್ಪ ಇನ್ನು ಸ್ವಲ್ಪ ಇವತ್ತು ಮಾರ್ಚ್ ಮಾಸ್ಟರ್ಸ್ ಸೆಲೆಕ್ಷನ್ ಕಂಪ್ಲೀಟ್ ಆಗುತ್ತೆ, ಅದಾದ್ಮೇಲೆ ಗ್ರೂಪಲ್ಲಿ ಪಬ್ಲಿಷ್ ಮಾಡ್ತೀವಿ ಅದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ. ಹಾ ರೈಟ್. ದೀಪ ಮೇಡಮ್. ಹಾ ಹೇಳಿ ಮೇಡಮ್. ಅಶ್ವಿನಿ ದೇವಿ ಹೆಸರು ತಗೊಳ್ಳಿ ಮೇಡಮ್, ಏನ್ ಹೆಲ್ಪ್ ಆಗುತ್ತೋ ಅದ್ ನಾನ್ ಮಾಡ್ತೀನಿ. ಅಶ್ವಿನಿ ದೇವಿ ಹೆಸರು. ಹಾ ಹೇಳಿ ಮೇಡಮ್. ಮೇಡಮ್ ನಂಬರ್ ಹೇಳ್ತೀನಿ. ಹಾ, 7 6 7 6 1 9 1 9 5 0 5 0 6 4 6 4 5 7 5 7. ಮೇಡಮ್ ನೀವು ಗಣಪತಿ ಶ್ಲೋಕ ಹೇಳ್ಕೊಡ್ಬೋದಾ, ಸ್ಟಾರ್ಟಿಂಗ್ ಪ್ರೇಯರ್? ಹಾ ಮೇಡಮ್, ಓಕೆ ಮೇಡಮ್, ನೀವ್ ಏನ್ ಹೇಳ್ತೀರೋ ಅದು ಓಕೆ. ಇಲ್ಲ ಮೇಡಮ್, ಗುರುಜಿ ಹೇಳಿದಾರೆ ಇದು ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ. ನಾವು ಮುಂದೆ ವೇದಿಕ್ ಮ್ಯಾಥ್ಸ್ ನಾನ್ ಮಾಡ್ತಾ ಇದ್ದೀನಿ, ಮತ್ತೆ ಭಗವದ್ಗೀತಾ ಅವರು ಯಾರೋ ಇನ್ನೊಬ್ರು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಭಕ್ತಿ ಯೋಗ ಮಾಡೋಣ ಅಂತ ಅನ್ಕೊಂಡಿದೀನಿ. ಅವ್ರ ಜೊತೆನು ಇನ್ನೊಂದ್ಸರಿ ಮಾತಾಡಿ ಎಲ್ಲರಿಗೂ ಅವಕಾಶ ಸಿಗ್ಲಿ ಮೇಡಮ್. ಅದಕ್ಕೋಸ್ಕರ ನೀವು ಇದು ಗಣೇಶ ಸ್ತೋತ್ರ ಮತ್ತೆ ಇದು ಸರಸ್ವತಿ ಸ್ತೋತ್ರ ಹೇಳ್ಕೊಡೋದಾದ್ರೆ ನಿಮ್ಗೆ ಫಸ್ಟ್ ನಿಮ್ಗೆ ಕೊಡೋಣ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಓಕೆ ಮೇಡಮ್.
ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ದೀಪ ಅವ್ರ ಜೊತೆಗೆ ಶ್ರೀ ಅವರು ಅಂದ್ರೆ ಸವಿತಾ ಅವರು, ಸವಿತಾ ಅವ್ರು ಮಾತಾಡಿ ಹಾ ಸರ್, ಮಾತಾಡಿ. ಅದೇ ನೀವು ದೀಪ ಅವ್ರ ಜೊತೆಗೆ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಸರಿಯಾಗಿ ನಿರ್ವಹಿಸ್ಕೋಬಹುದು. ಎಲ್ಲ ಅಂಶಗಳು ಈಗ ರೆಡಿ ಆಗಿದೆ. ಓಕೆ, ಅವ್ರ ಜೊತೆಗೆ ಮಾತಾಡ್ತಾ ಇರಿ. ಇವತ್ತು ಹೇಳ್ಬೇಕಂದ್ರೆ ಇವತ್ತಿನ ಇವತ್ತು ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ ಜೂಮ್ ಅಲ್ಲಿ. ಇದೆಲ್ಲ ನಮ್ಮ ಸಂಸ್ಥೆಯಿಂದ ವರ್ಷಾಂತ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮೆಲ್ಲರನ್ನು. ಸೊ ದೀಪ ಅವರು ನೀವು ಎಲ್ಲರನ್ನು ಜೂಮ್ ಅಲ್ಲಿ ಬಂದ್ರೆ, ಸೊ ಡೇ ಟೈಮ್ ಅಲ್ಲಿ ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ, ಯಾವ ತರ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಎಲ್ಲ ಸ್ವಲ್ಪ ಅಂಶಗಳು ಹೇಳ್ತಾರೆ, ಟೆಕ್ನಿಕಲ್ ವಿಷಯಗಳು. ಸರಿ ಸರ್. ಸೊ ಇದೆಲ್ಲ ಚೆನ್ನಾಗೆ ನಡೆಸ್ಬೇಕು ಮತ್ತೆ ಯಶಸ್ವಿಗೊಳಿಸ್ಬೇಕು. ಎಲ್ಲ ಮಕ್ಕಳಿಗೂ ಚೆನ್ನಾಗಿ ನಾವು ಹೇಳ್ಕೊಡ್ಬೇಕಾಗತ್ತೆ ಧ್ಯಾನ ಜ್ಞಾನ. ಈ 20 ದಿನ ಕಾಲ ಅದ್ಭುತವಾಗಿ ಅವ್ರಿಗೆ ಒಂಥರ ಈ ಆಧ್ಯಾತ್ಮಿಕ ಪ್ರಯಾಣ ಚೆನ್ನಾಗಿ ಆಗ್ಬೇಕು ಅಂತ ಅನ್ಕೋತಾ ಇದ್ದೆ. ಖಂಡಿತ ಸರ್. ಆಮೇಲೆ ಮಧ್ಯಾಹ್ನ ಸಮಯದಲ್ಲಿ ನಂದಿ ನಂದಿ ಅವ್ರ ನಂದಿ ಅವರೇ ನಂದಿನಿ ಅವರು ಇದ್ದಾರೆ, ನಂದಿನಿ ನಂದಿನಿ ಮೇಡಮ್, ಮತ್ತೆ ನೀವು ಇಬ್ರು ಸೇರ್ಕೊಂಡು ಮಾಡ್ಬೋದು. ಸರ್, ನಂದಿನಿ ಮೇಡಮ್ ಅವ್ರದ್ದು ನಂಬರ್ ಹೇಳಿ ಸರ್ ಒಂಚೂರು. ಹೇಳ್ತಾರೆ ನೋಡಿ, ಇದಾರೆ ಅವರು. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ನಂಬರ್ ಹೇಳಿ ಮೇಡಮ್. 8548 8548 99 99 4838 4838 ಓಕೆ ಮ್ಯಾಮ್, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಮನ. ಓಕೆ ಓಕೆ ಮೇಡಮ್. ಇಬ್ರು ಇಬ್ರು ಇಬ್ರಿಗೂ ಟ್ರೈನಿಂಗ್ ಕೊಡ್ತಾರಮ್ಮ ಇದು ಬಗ್ಗೆನು. ಮಧ್ಯಾಹ್ನ 3 ಗಂಟೆ ಕಾರ್ಯಕ್ರಮಕ್ಕೆ ಪೂರ್ತಿ ಮಾಸ್ಟರ್ಸ್ ಆಲ್ಮೋಸ್ಟ್ ಮಾಸ್ಟರ್ಸ್ ರೆಡಿ ಆಗಿದ್ದಾರೆ. ಓಕೆ, ಹೌದು ಸರ್, ಸಿಲೆಬಸ್ ಕಳಿಸಿದ್ರಾ ಸರ್? PDF ಬಂದಿದೆ. ಬಂದಿದೆಯಲ್ಲ, ಅದು ಇಬ್ರು ಕಲಿಸಿದ್ವಿ ನಾವು, ಅದರಲ್ಲಿ ಎಲ್ಲ ಮಾಸ್ಟರ್ಸ್ ನಂಬರ್ಸ್ ಸಮೇತ ಕಲಿಸಿದ್ವಿ. ಓಕೆ, ಹೌದು ಸರ್. ಅದೇನಿಲ್ಲ, 1 ದಿವಸ ಮುಂಚೆ ಅವರಿಗೆ ಫೋನ್ ಮಾಡೋದು, ರಿಮೈಂಡ್ ಮಾಡೋದು ಅಷ್ಟೇ. ಓಕೆ, ಆಮೇಲೆ ಆ ಸೆಷನ್ಗೆ ಆ ಟೈಮಲ್ಲಿ ನೀವು ಇಬ್ರು ಸೇರಿದ್ರೆ, ಸೊ ಅವರು ಟೀಚ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಕೊನೆಯದಾಗಿ ಪ್ರಶ್ನೋತ್ತರಗಳು ಕೇಳ್ಬೇಕಂತ ನಮ್ಮ ಫ್ರೆಂಡ್ಸ್ ಹತ್ರ ಅವ್ರಿಗೆ ಪ್ರಶ್ನೋತ್ತರಗಳು ಕೇಳಿಸೋದು, ಉತ್ತರಗಳು ಪ್ರಶ್ನೆಗಳಿಗೆ ಉತ್ತರಗಳು ಕೊಡಿಸೋದು, ಇದೆಲ್ಲ ತಾವಿಬ್ರು ಜವಾಬ್ದಾರಿ ತಗೋಬೇಕಾಗತ್ತೆ ಅಷ್ಟೇ. ಖಂಡಿತ ಸರ್. ಸೊ ಈಗ ನಾನೇನ್ ಮಾಡ್ತಾ ಇದ್ದೀನೋ ಅದೇ ತರ ಕೆಲಸ ಅಲ್ಲಿ ನೀವು ಮಾಡ್ಬೇಕಾಗತ್ತೆ. ಹೋಸ್ಟಿಂಗ್ ಕೋ ಹೋಸ್ಟಿಂಗ್ ಎಲ್ಲ ನಿಮ್ಮಿಬ್ರು ಮಾಡ್ಬೇಕು. ಮತ್ತೆ ಅಂದ್ರೆ ನಮ್ಮ ಕಂಪನಿಯಿಂದ ಸಂಸ್ಥೆಯಿಂದ ಮಾತಾರ್ ಫೌಂಡೇಶನ್ ಇಂದ ಒಬ್ರು ಇರ್ತಾರೆ ಯಾವಾಗ್ಲೂ ಸೆಷನ್ ಅಲ್ಲಿ, ಬೆಳಗ್ಗೆ 11 o'clock ಮಧ್ಯಾಹ್ನ 3 ಗಂಟೆಗೆ ಅವರು ಈ ಎರಡು ಸಮಯದಲ್ಲಿ ಸೆಷನ್ ಅಲ್ಲಿ ಅವರು ಇರ್ತಾರೆ. ಅಂದ್ರೆ ಅವರೇ ಆನ್ ಮಾಡ್ತಾರೆ ಜೂಮ್ ಚಾನಲ್, ನಿಮ್ಗೆ ತೊಂದರೆ ಆಗಲ್ಲ. ಯಾವುದೇ ಮ್ಯೂಸಿಕ್ ಶೇರ್ ಮಾಡ್ಬೇಕಂದ್ರೂ ಅವ್ರು ಶೇರ್ ಮಾಡ್ತಾರೆ. ಬಟ್ ಆದ್ರೆ ಮಿಕ್ಕಿದೆಲ್ಲ ಈ ಗೆಸ್ಟ್ ಅಂದ್ರೆ ಸ್ಪೀಕರ್ನು ಇನ್ವೈಟ್ ಮಾಡೋದು, ಆಹ್ವಾನ ಮಾಡೋದು, ಅದರಿಂದ ಪಾಠ ಎಲ್ಲ ಕೇಳಿಸಿದ ಮೇಲೆ ಮತ್ತೆ ಪ್ರಶ್ನೋತ್ತರಗಳು ಕೇಳಿಸೋದು, ಯಾವುದೇ ಯಾರಾದರೂ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಅವ್ರು ಮೀಟ್ ಮಾಡೋದು, ಸ್ವಲ್ಪ ಯಾವುದು ಡಿಸ್ಟರ್ಬೆನ್ಸ್ ಆಗಬಾರ್ದು, ಇದೆಲ್ಲ ನಿರ್ವಹಿಸ್ಕೊಂಡು ನೀವೆಲ್ಲ ಈ ನಿರ್ವಹಣೆ ನೀವು ಮಾಡ್ಬೇಕಾಗತ್ತೆ ಇಬ್ರು ಸೇರಿ. ಸರಿ ಸರ್. ಓಕೆ, ರೈಟ್ ಮಾ. ಇದು ಈ ಸೆಕೆಂಡ್ ಪ್ರೋಗ್ರಾಮ್, 3ನೇ ಗಂಟೆ 3 ಗಂಟೆಗ 3 ರಿಂದ 4 ಅದು. ಓಕೆ, ನೈಟು 9:30 ರಿಂದ 10:30 ವರೆಗೂ ನಾನು ಇರ್ತೀನಿ. ಸೊ ಮುಂದಿನ ಟೈಮಲ್ಲಿ ಮುಂದಿನ ದಿವಸದಲ್ಲಿ ಯಾರಾದರೂ ಹೆಲ್ಪ್ ಬೇಕಂದ್ರೆ ನಾವು ಮತ್ತೆ ಕೇಳ್ತೀವಿ. ಓಕೆ, ಓಕೆ ಸರ್, ಥ್ಯಾಂಕ್ ಯು. ರೈಟ್ ಗುರುಜಿ, ಇವತ್ತು ಎಷ್ಟು ಗಂಟೆಗೆ ವರ್ಷಾ ಮೇಡಮ್ ಕ್ಲಾಸ್ ತಗೊಂತಾರೆ ಗುರುಜಿ? ನಾನು ಇವತ್ತು ಸ್ವಲ್ಪ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಬಸ್ ಅಲ್ಲಿ ಇರ್ತೀನಲ್ಲ. ನೀವು ಬರಕ್ಕೆ ಎಷ್ಟು ಟೈಮ್ ಆಗತ್ತೆ ಮೋಸ್ಟ್ಲಿ? ಇಲ್ಲ ಗುರುಜಿ, ನಾನು ಇವತ್ತು ಹೋಗಿ 2 ಡೇಸ್ ಆಗುತ್ತೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಬಟ್ ನಾನು 11 ಗಂಟೆಗೆ ಅಲ್ಲಿ ಟೈಮ್ ಸಿಕ್ಕಾಗ ಜಾಯಿನ್ ಆಗ್ತೀನಿ. ಇವತ್ತು ಅವರು ಎಷ್ಟು ಗಂಟೆಗೆ ಜೂಮ್ ಮೀಟ್ ತಗೊಂತಾರೆ ಗುರುಜಿ? ಅವ್ರು 10 o'clock 10:10 ವರೆಗೆಲ್ಲ ಬರ್ತಾರ. 10 ವರೆಗ ಗುರುಜಿ? ಅಂದ್ರೆ ನೀವು ಅಲ್ಲಿ ನಿಮ್ಮ ಬೋರ್ಡ್ ಮೇಲೆ ನೀವು ಆಕ್ಟಿವಿಟೀಸ್ ಮಾಡುವಾಗ ಬೋರ್ಡ್ನು ಶೂಟ್ ಮಾಡ್ಕೋಬೇಕು. ಅಂದ್ರೆ ಯಾವ ತರ ಏನು, ಇಲ್ಲಿ ಜೂಮ್ ಆನ್ ಮಾಡ್ತಾರೆ, ಅಲ್ಲಿ ನಿಮ್ಮ ಜೂಮ್ ಆ್ಯಪ್ ಓಪನ್ ಮಾಡಿ ಒಬ್ಬರದು ಶೂಟ್ ಮಾಡ್ತಾ ಹೋಗ್ಬೇಕು. ಅವಾಗ ನೇರವಾಗಿ ನಿಮ್ಮ ಏನೇನು ನೀವು ಆಕ್ಟಿವಿಟೀಸ್ ಹೇಳ್ಕೊಡ್ತಾ ಹೋಗ್ತೀರೋ ಅದೆಲ್ಲ ಮಕ್ಕಳಿಗೂ ಕೇಳಿಸ್ಕೊತಾರೆ. ಓಕೆ, ಸರಿ ಗುರುಜಿ. ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಬೋರ್ಡ್ ಇಟ್ಕೊಂಡು ಈಗಾಗಲೇ ಒಂದು ಮಾಕ್ ತರ ಮಾಕಪ್ ತರ ಮಾಡಿ. ಮಾಕಪ್ ಅಂದ್ರೆ ಚೆಕ್ ಮಾಡ್ಕೊಳೋದು ನಾವು ಈಗಲೇ. ಸರಿ, ಅದು ಸ್ವಲ್ಪ ಈಗಲೇ ಮಾಡ್ಕೊಳೋದು ಒಳ್ಳೇದು. ಲಾಸ್ಟ್ ಆ ದಿನದಲ್ಲಿ ನಾವು ಆ ದಿನ ಮಾಡಕ್ಕೋಗಿ ಫೇಲ್ಯೂರ್ ಆದ್ರೆ ಕಷ್ಟ ಆಗತ್ತೆ. ಸರಿ. ಓಕೆ, ಇವತ್ತು ಇಲ್ಲ ನಾಳೆ ನೀವು ಯಾವಾಗ ಅನುಕೂಲ ಆಗುತ್ತೆ. ಮತ್ತೆ ಬೋರ್ಡ್ ಇರ್ಬೇಕಮ್ಮ, ನೀವು ಪ್ರಯಾಣ ಮಾಡ್ತಾ ಇದ್ರೆ ಬೋರ್ಡ್ ಇರೋಲ್ಲ, ಏನ್ ಮಾಡ್ತೀರಿ? ಅದೇ ಗುರುಜಿ, ನಾನು ಇವತ್ತು 10 ಗಂಟೆಗೆ ಹೋಗ್ತಾ ಇರೋದು, ಊರಿಗೆ ಹೋಗ್ತಾ ಇದ್ದೀನಿ, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ. ನಾನು ಅದನ್ನ ಇನ್ನೊಂದ್ಸರಿ ಚೆಕ್. ಈಗ ನಮ್ಗೆ ಬುಧವಾರ ಕಾರ್ಯಕ್ರಮ ಶುರು ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಅವತ್ತು ಬೋರ್ಡ್ ಬೇಕಾಗಿದೆಯಾ ಬುಧವಾರ? ಇಲ್ಲ ಗುರುಜಿ, ಅದು ಬೇಕಾಗಿರೋದು 2ನೇ ತಾರೀಕು. ನಾನು ಅಷ್ಟೊತ್ತಿಗೆ ಬರ್ತೀನಿ ಗುರುಜಿ, 2ನೇ ತಾರೀಕು ಒಳಗಡೆ ಬರ್ತೀನಿ.
ಅವತ್ತು ಬರೋದು ಇಲ್ಲ, ಒಂದ್ ದಿವಸ ಮುಂಚೆನೆ ಪ್ರಾಕ್ಟೀಸ್ ಮಾಡಿ ರೆಡಿ ಇಟ್ಕೋಬೇಕಂತ ನಾನು ಹೇಳ್ತೀನಿ ಮೇಡಮ್. ಅವ ಸರ್ ಕೇಳ್ತಿರೋದು, ಈಗ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ, ಅದಕ್ಕೆ ಬೋರ್ಡ್ ಬೇಕಲ್ವಾ? ಹೌದು ಮೇಡಮ್. ಅದು ಇದೆಯಾ ಅಂತ ಸರ್ ಕೇಳ್ತಿದ್ದಾರೆ. ಇಲ್ಲ ಬೋರ್ಡ್ ಇದೆ ಮೇಡಮ್. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಸ್ ಅಲ್ಲಿ ಅದನ್ನ ಬೋರ್ಡ್ ತೋರ್ಸ್ಲಿಕ್ಕೆ ಆಗೋದಿಲ್ಲ ಕೇಳಿದ್ದು. ಸಪೋಸ್ ಇದೆ ಅಂತ ಅಂದ್ರೆ, ಸೊ ನೀವು 30ನೇ ತಾರೀಕು ಬ್ಯಾಂಗ್ಳೂರ್ ಸಾರಿ ನಿಮ್ಮ ಪ್ಲೇಸ್ ಅಲ್ಲಿ ಇರ್ತೀರಲ್ವಾ? ಇಲ್ಲ ಮೇಡಮ್, ನಾನು ಬರೋದೇ 1ನೇ ತಾರೀಕು ಆಗುತ್ತೆ. 1ನೇ ತಾರೀಕು ಆಗತ್ತಾ? ಓಕೆ. ಬೇಕಿರೋದು 2ನೇ ತಾರೀಕು ಅಲ್ವಾ? ಅಲ್ಲ, ಬೇಕಿರೋದು 2ನೇ ತಾರೀಕು ಅಲ್ವಾ? ಹೌದು, ರೈಟಿಂಗ್ ಕ್ಲಾಸಿಗೋಸ್ಕರ ಬೇಕಾಗಿತ್ತು ಮೇಡಮ್ ಬೋರ್ಡ್ ಅಂದ್ರೆ. ಈವ್ನಿಂಗ್ ಒಂದ್ ಸೆಕೆಂಡ್ ಒಂದು ಯಾವ್ದಾದ್ರು ಫ್ರೀ ಟೈಮ್ ಅಲ್ಲಿ ಒಂದ್ ಸೆಕೆಂಡ್ ಪ್ರಾಕ್ಟಿಕಲ್ ಮಾಡ್ಕೊಬಹುದಲ್ವಾ ಸರ್? ಮಾಡ್ಕೋಬೋದಮ್ಮ, ಅದೇ ಒಂದ್ ದಿವಸ ಮುಂಚೆ ಪ್ರಾಕ್ಟಿಕಲ್ ಮಾಡ್ಕೊಳ್ಳಿ. ಅದಕ್ಕೂ ಏನಂದ್ರೆ ಈವ್ನಿಂಗ್ ಒಂದು 4-5 ಗಂಟೆಗೆ ಬೇಕಂದ್ರೆ, ಈಗ ಅವ್ರು 1ನೇ ತಾರೀಕು ಬಂದ್ರೆ ಓಕೆ, ನೋ ಪ್ರಾಬ್ಲಮ್. ದೀಪಾ ಅವರೇ, ನೀವು 1ನೇ ತಾರೀಕು ಬಂದ್ರೆ ಅವತ್ತೇ ಪ್ರಾಕ್ಟಿಸ್ ಮಾಡಿಸಿ. ಓಕೆ ಸರಿ ಗುರುಜಿ. ಇಲ್ಲ ಗುರುಜಿ, ಅದು 2ನೇ ತಾರೀಕು ಇದೆ. ನಾನು ಇನ್ನೊಂದ್ಸರಿ ಅವ್ರ ವರ್ಷ ಮೇಡಮ್ ನಂಬರ್ ಕೊಟ್ಟಿರಿ ಗುರುಜಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರೈಟ್. ನಮ್ಗೆ ಎಲ್ಲರೂ ಕಲಿಸಿ, ಒಂದ್ಸರಿ. ಎಲ್ಲರಿಗೂ, ನಿಮಗೂ ಮತ್ತೆ ಸವಿತಾ ಅವ್ರಿಗೆ, ನಂದಿನಿ ಅವ್ರಿಗೆ, ಎಲ್ಲರೂ ಕಲ್ಸ್ಕೊಳ್ತೀನಿ ನಂಬರ್. ಓಕೆ ಸವಿತಾ ಮೇಡಮ್, ನಿಮ್ದೊಂದು ನಂಬರ್ ಹೇಳಿ ಆಯ್ತಾ? ಅನ್ನೋ ನಂಬರ್ ಮೆಸೇಜ್ ಮಾಡಿದ್ರಿ ಅಲ್ಲ ಮೇಡಮ್? ಹಾ, ಅದೇ ನಂಬರ್ ಅಲ್ಲ, ಮೈಸೂರು. ಹಾ, ಬ್ಯಾಂಗ್ಳೂರ್ ಮೈಸೂರು ಅಂತಿದ್ಯಾ? ಇಲ್ಲ, ಬ್ಯಾಂಗ್ಳೂರ್ ನಂದು ಮೇಡಮ್. ಮೈಸೂರು ನಾನು ಮೇಡಮ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಶ್ರೀ ಮೇಡಮ್, ಶ್ರೀ ಅಂತ ಹಾಕೊಂಬಿಡಿ ಬ್ರಾಕೆಟ್ ಅಲ್ಲಿ, ಕನ್ಫ್ಯೂಷನ್ ಆಗಲ್ಲ. ಹಾ ಓಕೆ ಮೇಡಮ್, ಸರಿ ಆಯ್ತು, ಥ್ಯಾಂಕ್ಸ್ ಮೇಡಮ್. ಓಕೆ ಓಕೆ ಸ್ನೇಹಿತರೆ. ಸೊ ಈಗ ಇಷ್ಟು, ಇವೆಲ್ಲ ಈ ಎರಡು ಪ್ರೋಗ್ರಾಮ್ ಯಶಸ್ವಿಗೊಳಿಸೋಣ. ಆಮೇಲೆ ನೈಟ್ ಕಾರ್ಯಕ್ರಮ ಆಸ್ ಯೂಶುವಲ್ ನಡೀತದೆ 9:30 to 10:30. ಅದಕ್ಕೂ ಆಲ್ರೆಡಿ ಮಾಸ್ಟರ್ಸ್ ರೆಡಿ ಇದೆ, ಮತ್ತೆ ನಾನು ಹೆಚ್ಚು ಅದರಲ್ಲಿ ಹೆಚ್ಚು ಅಂಶಗಳು ನಾನು ತಗೊಂತಾ ಇದ್ದೀನಿ. ಸೊ ಇನ್ನು ಯಾರೋ ಮಾಸ್ಟರ್ಸ್ ಬಂದರೆ ಇನ್ವೈಟ್ ಮಾಡ್ತಾ ಹೋಗೋಣ. ಸೊ ಅದೊಂದು ಆಗತ್ತೆ. ಸೊ ಬೆಳಗ್ಗೆ 365 ಕಾರ್ಯಕ್ರಮದಲ್ಲಿ ಇನ್ನು ಹೆಚ್ಚು ಜನ ಭಾಗವಹಿಸ್ಬೇಕು. ಅದಕ್ಕೆ ಏನೇನು ಮುಂದೆ ನಾವು ಸ್ಟೆಪ್ಸ್ ತಗೋಬೇಕು, ಎಲ್ಲರೂ ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಹೇಳ್ಬೇಕಂದ್ರೆ ಸ್ವಲ್ಪ ಸೊಸೈಟಿಗಳು, ಇನ್ನು ಸ್ವಲ್ಪ ಯಾರನ ಗುಂಪುಗಳಿರ್ತಾರೆ, ಅವ್ರಿಗೆ ಹೇಳಿ ಅವ್ರನ್ನ ಜಾಯಿನ್ ಮಾಡಿಸ್ತಾ ಹೋದ್ರೆ 365 ಕಾರ್ಯಕ್ರಮ ಸ್ವಲ್ಪ ಯಶಸ್ವಿ ಇನ್ನೂ ಚೆನ್ನಾಗಿ ಸೇರತ್ತೆ ಅಂತ ಅನ್ಕೊಡ್ತೀನಿ. ಆದರೆ ಈಗ ಬೆಳಗ್ಗೆ ಎದ್ದೋಕ್ಕಾಗಲ್ಲ, ಸ್ವಲ್ಪ ಬೇರೆ ಕೆಲಸಗಳಿರ್ತದೆ ಮನೆಯಲ್ಲಿ, ಅದು ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಸ್ನೇಹಿತರು ಸ್ವಲ್ಪ ಕಡಿಮೆ ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಅದನ್ನು ಹೆಚ್ಚು ಭಾಗವಹಿಸೋಕೆ ಹೆಚ್ಚಾಗಿದ್ರೆ ಫಲಿತಗಳು ಹೆಚ್ಚು ತಗೋಬಹುದು ಅಂತ. ಅಂದ್ರೆ ಸೊಸೈಟಿಗೆ ಹೆಚ್ಚು ಸೇರುತ್ತೆ ಇದು, ಇದು ಇದರಿಂದ ಫಲಿತ ಅನ್ನೋದು ಹೆಚ್ಚಾಗಿ ಸೇರತ್ತೆ. ಓಕೆ ರೈಟ್. ಅದಕ್ಕೂ ತವೆ ನಾವೆಲ್ಲರೂ ಏನೇನು ಮಾಡಬೇಕು ಅದು ಪ್ರಯತ್ನ ಮಾಡೋಣ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಸಂಡೇ ದಿವಸ ಬೆಳಗ್ಗೆ ಒಂದು ಗಂಟೆ ಪ್ರಪಂಚ ಧ್ಯಾನ, ಅಂದ್ರೆ ಒಂಥರ ಈ ಶಾಂತಿಯುತಕ್ಕೋಸ್ಕರ ಒಂದು ಧ್ಯಾನ ಮಾಡಿಸ್ಬೇಕು ನಾವು ಮಾದರ್ ಫೌಂಡೇಶನ್ ಇಂದ. ಅದಕ್ಕೂ ಯಾರು ಮುಂದಕ್ಕೆ ಬರಬೇಕಂತಂದ್ರು, ಅದು ದಯವಿಟ್ಟು ಅಂದ್ರೆ ನಿಮ್ಮ ಹತ್ರ ಕಂಪ್ಯೂಟರ್, ನಿಮಗೆ ಆ ವ್ಯವಸ್ಥೆ ಇರಬೇಕಾಗತ್ತೆ. ಅವತ್ತು ನೀವೇ ಜೂಮ್ ಚಾನಲ್ ಆನ್ ಮಾಡಿ ಎಲ್ಲ ಅಂದ್ರೆ ಟೋಟಲ್ ಇಡೀ ಗ್ಲೋಬ್ 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 ಪೀಸ್ಗೋಸ್ಕರ, ಪ್ರಪಂಚ ಶಾಂತಿಗೋಸ್ಕರ ಧ್ಯಾನ. ಓಕೆ, ಅದು 1 ಗಂಟೆ ಕಾಲ, 5 ನಿಮಿಷ ಮಾತಾಡೋದು. ಎಲ್ಲ ಲ್ಯಾಂಗ್ವೇಜ್, 4 ಲ್ಯಾಂಗ್ವೇಜ್ ಬರಬೇಕಾಗತ್ತೆ ನಿಮಗೆ. 4 ಲ್ಯಾಂಗ್ವೇಜಲ್ಲಿ ಅಂದರೆ ಇಂಗ್ಲೀಷು, ಹಿಂದಿ, ಕನ್ನಡ, ತೆಲುಗು, ಎಲ್ಲ ಎಲ್ಲ ಈ ಲ್ಯಾಂಗ್ವೇಜ್ ಎಲ್ಲ ಬಂದರೆ, ತಮಿಳು ಬಂದರೆ ಒಳ್ಳೆಯದೆ. ಸೊ 5 ಲ್ಯಾಂಗ್ವೇಜ್ ಬಂದರೆ 5 ಲ್ಯಾಂಗ್ವೇಜಲ್ಲಿ ನೀವು ಸ್ವಲ್ಪ ಇದು ಅಂದರೆ ಧ್ಯಾನದ ಬಗ್ಗೆ ಜಸ್ಟ್ ಹೇಳ್ಬೇಕಾಗತ್ತೆ, ಆ ಪದ್ಧತಿ ಹೇಳ್ಬೇಕಾಗತ್ತೆ, ಹೇಳಿ ಆಮೇಲೆ ಧ್ಯಾನ ಕೂರಿಸೋದು. ಅಂದರೆ 1-2 ನಿಮಿಷ ಒಂದು ಲ್ಯಾಂಗ್ವೇಜಲ್ಲಿ, 10 ನಿಮಿಷ ಆಗತ್ತೆ, 50 ನಿಮಿಷ ಧ್ಯಾನ. ಅದು ಪ್ರಪಂಚ ಧ್ಯಾನ, ಅಂದರೆ ಪೂರ್ತಿ ಇಡೀ ಗ್ಲೋಬೆಲ್ಲ ನಾವು ಎಷ್ಟು ಎಷ್ಟು ಹೆಚ್ಚು ಪ್ರಚಾರ ಮಾಡಿಸೋದು. ಅದು ಓನ್ಲಿ ಸಂಡೇ, ಸಂಡೇ ಬೆಳಗ್ಗೆ 6-7, 6 to 7. ಯಾರು ಇದಕ್ಕೂ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀರಿ ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ನೋಡೋಣ, ಮುಂದಿನ ಕಾಲದಲ್ಲಿ ನಾವು ಶುರು ಮಾಡೋಣ. ಓಕೆ ರೈಟ್. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.